ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮತ್ಥೇಮ ಪ್ರಲಯ ರಚನಾಶೀಲ ವಪುಷೇ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತ ನಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ ನಿನ್ನೆ ಜಿಜ್ಞಾಸೆಯ ಅಥವಾ ಶಾಸ್ತ್ರದ ಪ್ರಯೋಜನವನ್ನು ಹೇಳಬೇಕೋ ಬೇಡವೋ ಅನ್ನೋ ಬಗ್ಗೆ ಚರ್ಚೆ ಬಂದು ಅನುಬಂಧ ಚತುಷ್ಟಯವನ್ನು ಹೇಳಿದಾಗ ಪ್ರವೃತ್ತಿಗೆ ಅನುಕೂಲ ಆಗತ್ತೆ. ಪ್ರವೃತ್ತಿ ಅಂದರೆ ಜ್ಞಾನ ಇಚ್ಛಾ ಪ್ರಯತ್ನಗಳಲ್ಲಿ ಇಚ್ಛಾ ಮತ್ತು ಪ್ರಯತ್ನ ಇವೆರಡು ಕಾರಣ ಸಾಪೇಕ್ಷ. ಅದರಲ್ಲೂ ಇಚ್ಛೆಯಲ್ಲಿ ಫಲೇಚ್ಛಾ ಸಾಧನೆ ಇಚ್ಛಾ ಅಂತ ಎರಡಿದೆ. ಫಲೇಚ್ಛಾವು ಪ್ರವೃತ್ತಿಯಲ್ಲಿ ಸೇರಲ್ಲ. ಸಾಧನದ ಬಗ್ಗೆ ಇಚ್ಛೆ ಬರಬೇಕಾದರೆ ಪ್ರಯೋಜನಾದಿಗಳನ್ನು ಹೇಳಲೇಬೇಕು. ಆದ್ದರಿಂದ ಪ್ರಯೋಜನ ಹೇಳದ ಹೊರತು, ಪ್ರಯೋಜನಾದಿಗಳನ್ನು ಹೇಳದ ಹೊರತು ಪ್ರವೃತ್ತಿ ಅಂದರೆ ಇಚ್ಛಾ ಮತ್ತು ಪ್ರಯತ್ನ ರೂಪವಾದ ಪ್ರವೃತ್ತಿ ಆಗಲ್ಲ. ಆದರೆ ಉಕ್ತಂಚ ಪ್ರಯೋಜನಾಧಿಕಂ ಶ್ರೋತ ಕಥಂ ಶ್ರದ್ಧಧ್ಯಾತ್ ಅಂತ ಪ್ರಶ್ನೆ. ಸೂತ್ರಕಾರರು ಹೇಳಿದ ಪ್ರಯೋಜನದ ಬಗ್ಗೆ ಶ್ರದ್ಧೆ ವಿಶ್ವಾಸ ನಂಬಿಕೆ ಹೇಗೆ ಶ್ರೋತೃಗಳಿಗೆ ಬರುತ್ತದೆ ಅಂತ. ಅದಕ್ಕೆ ವಾಚಸ್ಪತಿ ಮಿಶ್ರರು ಹೇಳಿದ ಪರಿಹಾರವನ್ನು ದೂಷಣೆ ಮಾಡಿ ಟೀಕಾಕೃತ್ಪಾದರು ಶ್ರೋತೃಗಳಿಗೆ ಇಲ್ಲಿ ಪ್ರಯೋಜನಾದಿಗಳನ್ನು ತಿಳಿಸಿಕೊಟ್ಟವರು ಬಾದರಾಯಣರು. ಪ್ರಯೋಜನಾದಿಗಳನ್ನು ಸವಾಕ್ಯದ ರೂಪದಿಂದ ಅವರು ತಿಳಿಸಿಕೊಟ್ಟಿಲ್ಲ, ಅಂದರೆ ಆಗಮತಯ ಅವರು ತಿಳಿಸಿಕೊಟ್ಟಿದ್ದಲ್ಲ, ಮತ್ತೆ ಯುಕ್ತಿಯಿಂದ ಅದನ್ನು ಸಮರ್ಥನೆ ಮಾಡಿಕೊಟ್ಟಿದ್ದಾರೆ. ಯುಕ್ತಿಯನ್ನು ಹೇಳಿದಾಗ ವ್ಯಕ್ತಿಯ ಆಪ್ತತೆ ಪ್ರಾಮಾಣಿಕತೆ ಅದು ಮುಖ್ಯ ಆಗೋದಿಲ್ಲ. ಯುಕ್ತಿಗೆ ಬೇಕಾದ ವ್ಯಾಪ್ತ್ಯಾದಿಗಳು ಇದ್ದರೆ ವಕ್ತು ಪ್ರಾಮಾಣಿಕನಾಗಲಿ ಅಪ್ರಾಮಾಣಿಕನಾಗಲಿ ಅದರಿಂದ ಸಿದ್ಧವಾದ ವಿಷಯ ನಂಬಿಕೆಗೆ ಅರ್ಹವಾಗ್ತದೆ. ಆದ್ದರಿಂದ ಸೂತ್ರ ಅಂದರೆ ಅದು ಯುಕ್ತಿಯನ್ನು ತಿಳಿಸಿಕೊಡುವಂಥದ್ದು. ಅಂದ ಪ್ರಯೋಜನಾದಿಗಳನ್ನು ಯುಕ್ತಿಯ ಮೂಲಕ ಸಮರ್ಥನೆ ಮಾಡೋದರಿಂದ ಅದರ ಬಗ್ಗೆ ಶ್ರೋತೃಗಳಿಗೆ ನಂಬಿಕೆ ಬರುತ್ತದೆ. ಆದ್ದರಿಂದ ಪ್ರಯೋಜನಾದಿಗಳನ್ನು ಹೇಳಬೇಕು, ಹೇಳಿದ್ದಾರೆ ಸೂತ್ರಕಾರರು, ಅದರಲ್ಲಿ ನಂಬಿಕೆಯು ಬರೋ ಸಾಧ್ಯತೆ ಇದೆ ಅಂತ. ಇವಿಷ್ಟು ನಿನ್ನೆ ನಾವು ಅಧ್ಯಯನ ಮಾಡಿದ ವಿಷಯಗಳು. ಸಂಕ್ಷೇಪ ಕಪ್ಪುನರಸ್ಯ 244 ಅಲ್ವಾ. ಕಪ್ಪುನರಸ್ಯ ಸೂತ್ರಸ್ಯ ಪ್ರಸಂಗ ಉಚ್ಯತೆ ಪ್ರಾರಿಪ್ಸಿತತಯ ಹೀ ಬುದ್ಧಿಸನ್ನಿಹಿತಂ ಶಾಸ್ತ್ರಂ ಸೂತ್ರಕಾರಸ್ಯ ತತ್ರ ಸಂಶಯಃ ಕಿಮಿದಂ ಆರಂಭಣೀಯಂ ನವಾ ಇತಿ ಉಪಲಭ್ಯಂತೆ ಖಲು ಉಪಲಭ್ಯಂತೆ ಖಲು ಉಭಯ ವಿಧಾನ್ಯಪಿ ವಾಕ್ಯಾನಿ ವಾಕ್ಯಂ ಚೇದಂ
ನ ಚ ವಿಶೇಷಃ ದೃಶ್ಯತೆ ಯೇನ ಅನ್ಯತರ ಪಕ್ಷ ನಿಶ್ಚಯ ಸ್ಯಾತ್. ಅಸ್ಯ ಸೂತ್ರಸ್ಯ ಪ್ರಸಂಗಃ ಕಃ. ಪ್ರಥಮ ಸೂತ್ರ ಏನಿದೆಯೋ ಅಥವಾ ಬ್ರಹ್ಮಜಿಜ್ಞಾಸ, ಇದು ಇಲ್ಲಿ ಹೇಗೆ ಸಂಗತ? ಕ ಪ್ರಸಂಗ ಅಂದರೆ ಇದಕ್ಕೆ ಇಲ್ಲಿ ಸೇರೋದಕ್ಕೆ ಸಂದರ್ಭ ಏನು, ಅದನ್ನು ನಿರೂಪಣೆ ಮಾಡ್ತಾರೆ. ಮತ್ತೆ ಉಚ್ಯತೆ ಪ್ರಾರಿಪ್ಸಿತ ಅಂದರೆ ಆರಂಭ ಮಾಡಲು ಇಚ್ಛಿಸಿದ ಅಂತ ಅರ್ಥ. ಪ್ರಾರಬ್ಧ ಅಲ್ಲ, ಪ್ರಾರಬ್ಧ ಅನ್ನೋದನ್ನು ನಾವು ಬೇರೆ ಅರ್ಥದಲ್ಲಿ ಬಳಸ್ತೇವೆ. ಪ್ರಾರಬ್ಧ ಅನ್ನೋ ಶಬ್ದದ ಅರ್ಥ ಆರಂಭಿಸಲ್ಪಟ್ಟದ್ದು ಅಂತ. ಇದು ಯಾವ ಸಂದರ್ಭದಲ್ಲಿ ಟೀಕಾಕೃತ್ಪಾದರು ಮಾಡ್ತಾ ಇದ್ದಾರೆ ಅಂದರೆ, ಬಾದರಾಯಣರು ಇನ್ನೂ ಸೂತ್ರವನ್ನು ರಚನೆ ಮಾಡಲಿಲ್ಲ. ಅವರ ತಲೆಯಲ್ಲಿ ಇಷ್ಟು ಸೂತ್ರಗಳನ್ನು ರಚನೆ ಮಾಡಬೇಕು ಅಂತ ಅವರು ಯೋಚನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಈ ಮಾತು ಪ್ರಾರಿಪ್ಸಿತ. ಆವಾಗ ಪ್ರಾರಂಭ ಮಾಡಿಲ್ಲ, ಇನ್ನು ಪ್ರಾರಂಭ ಮಾಡಬೇಕು ಅಂತ ಇಚ್ಛೆ ಮಾಡಿದ್ದಾರೆ ವೇದವ್ಯಾಸರು. ಅದರಿಂದ ಪ್ರಾರಿಪ್ಸಿತವಾದದ್ದು ಬ್ರಹ್ಮಸೂತ್ರ. ಪ್ರಾರಿಪ್ಸಿತಯ ಬುದ್ಧಿ ಸನ್ನಿಹಿತಂ ಶಾಸ್ತ್ರಂ. ಅದು ಈ ಸೂತ್ರಕ್ಕೆ ಸಂಗತಿಯಾದರೂ ಏನು ಅಂತ. ಪುನಃ ಅಂದನದು ಮತ್ತೆ ಅಂತ ಅರ್ಥ ಅಲ್ಲ, ಅದು ಭಾಷೆಯ ಎಕ್ಸ್ಪ್ರೆಷನ್ಗೆ ಸೇರಿರುವಂತಹದ್ದು. ಆದ್ದರಿಂದ ಬುದ್ಧಿ ಸನ್ನಿಹಿತವಾಗಿದೆ ಶಾಸ್ತ್ರ. ಯಾರ ಬುದ್ಧಿ ಸನ್ನಿಹಿತವಾಗಿದೆ? ವೇದವ್ಯಾಸರದು. ರಚನೆ ಮಾಡಬೇಕು ಅಂತ ಕಡೆಯಲ್ಲಿ ಇಷ್ಟು ಸೂತ್ರಗಳನ್ನು ಇಟ್ಕೊಂಡು ಕೂತಿದ್ದಾರೆ. ನಾನು ಇದನ್ನು ರಚನೆ ಮಾಡಿ ಕೊಟ್ಟರೆ ಶ್ರೋತೃಗಳು ಯಾಕೆ ಓದ್ತಾರೆ ಅನ್ನೋ ಪ್ರಶ್ನೆಯನ್ನು ಅವರೇ ಮಾಡಿಕೊಂಡು, ಆರಂಭದಲ್ಲಿ ಶ್ರೋತೃಗಳು ಓದಬೇಕು ಅಂತಾದರೆ ನಾನು ಬರೀಬೇಕಾದ ಶಾಸ್ತ್ರವನ್ನು ಇದನ್ನು ಹೇಳಬೇಕು ಅಂತ ಅವರು ಮನಸ್ಸಿನಲ್ಲಿ ಮಾಡಿಕೊಂಡಿರುವ ಯೋಚನೆ ಇದು. ಅದನ್ನು ಟೀಕಾಕೃತ್ಪಾದರು ಹೇಳ್ತಿದ್ದಾರೆ. ಪ್ರಾರಿಪ್ಸಿತತಯ ಬುದ್ಧಿ ಸನ್ನಿಹಿತಂ ಶಾಸ್ತ್ರಂ ಸೂತ್ರಕಾರಸ್ಯ. ಸೂತ್ರಕಾರರ ಬುದ್ಧಿಯಲ್ಲಿ ಸನ್ನಿಹಿತವಾಗಿದೆ ಶಾಸ್ತ್ರ. ತತ್ರ ಸಂಶಯ, ಅಲ್ಲಿ ಸಂಶಯ. ಕಿಮಿದಂ ಆರಂಭಣೀಯಂ ನವಾ. ವೇದವ್ಯಾಸರಿಗೆ ನಾನು ಇದನ್ನು ಬರೀಬೇಕೋ ಬೇಡೋ ಅಂತ ಸಂಶಯ. ಈ ಸಂಶಯ ಯಾರಿಗೆ ಅಂತ ಮುಂದೆ ಕೇಳ್ತಾರೆ. ಹೀಗೆ ಇದನ್ನು ನಾನು ಬರೀಬೇಕೋ ಬೇಡವೋ ಅಂತ ಎರಡು ಜಿಜ್ಞಾಸೆಗಳನ್ನು ಅವರೇ ಮನಸ್ಸಿನಲ್ಲಿ ಮುಂದೆ ಇಟ್ಕೊಂಡು, ಯಾಕೆ ಅಂದರೆ ಯಾಕೆ ಈ ಡೌಟ್ ಬಂತು ಅಂದರೆ, ಉಪಲಭ್ಯಂತೆ ಕಲು ಉಭಯ ವಿಧಾನಿ ವಾಕ್ಯಾನಿ. ಡೌಟ್ ಬರಬೇಕಾದರೆ ಎರಡು ಸದೃಶ ಪದಾರ್ಥಗಳಿರಬೇಕು. ಕತ್ತಲಲ್ಲಿ ಎತ್ತರದ ವಸ್ತುವನ್ನು ನೋಡಿದ್ರೆ ಇದು ಕಂಬನೋ ಮನುಷ್ಯನೋ ಅನ್ನೋ ಡೌಟ್ ಬರಬೇಕಾದ್ರೆ ಎತ್ತರದ ಮನುಷ್ಯನನ್ನು ನಾವು ನೋಡಿರಬೇಕು, ಎತ್ತರದ ಕಂಬವನ್ನು ನೋಡಿರಬೇಕು, ಎತ್ತರದ ಪದಾರ್ಥ ಕಾಣಿಸ್ತಾ ಇದೆ ಮನುಷ್ಯನೋ ಕಂಬನೋ ಅಂತ ಡೌಟ್ ಬರೋದು. ಹಾಗೆ ನನ್ನ ತಲೆಯಲ್ಲಿರುವ ಈ ಶಾಸ್ತ್ರ, ಶಾಸ್ತ್ರ ಅಂದರೆ ವಾಕ್ಯ ಸಮೂಹ, ಇದನ್ನು ಬರೀಬೇಕೋ ಬೇಡವೋ? ಯಾಕೆ ಅಂದರೆ ವಾಕ್ಯಗಳು ಕೆಲವು ಬರೀಬೇಕಾದಂತೆ ಇರುತ್ತದೆ, ಕೆಲವು ಬರೆಯಬಾರದಂಥದ್ದು ಇರುತ್ತದೆ. ಹೀಗೆ ಬರೆಯುವ ಬರೆಯಲಾಗದ ಎರಡೂ ವಾಕ್ಯಗಳು ಇರೋದ್ರಿಂದ ಈ ವಾಕ್ಯ ಬರೀಬಹುದೋ ಬೇಡವೋ, ಇದನ್ನು ನಮ್ಮ ರಚನೆ ಮಾಡಬೇಕೋ ಬೇಡವೋ ಅನ್ನೋ ಡೌಟು ವೇದವ್ಯಾಸರು ತಾವೇ ಕ್ರಿಯೇಟ್ ಮಾಡಿಕೊಂಡ್ರು. ಉಪಲಭ್ಯಂತೆ ಖಲು ಉಭಯ ವಿಧಾನಿ ವಾಕ್ಯಾನಿ. ಪ್ರಾರಂಭ ಮಾಡಬೇಕಾದ ಪ್ರಾರಂಭ ಮಾಡಬಾರದ ಎರಡೂ ವಿಧದ ವಾಕ್ಯಗಳು ಉಪಲಭ್ಯಂತೆ. ವಾಕ್ಯಂಚೇದಂ, ನನ್ನ ತಲೆಯಲ್ಲಿರುವ ಶಾಸ್ತ್ರವೂ ಒಂದು ವಾಕ್ಯ. ನಚ ವಿಶೇಷೋ ದೃಶ್ಯತೆ, ಉಳಿದ ವಾಕ್ಯಕ್ಕೂ ಇದಕ್ಕೂ ಏನು ವಿಶೇಷ ಇಲ್ಲ, ಹಾಗಿರುವಾಗ ಇದನ್ನು ಬರೀಬೇಕೋ ಬೇಡವೋ ಅಂತ. ಏನ ಅದರ ಬಗ್ಗೆ ಉತ್ತರ ಮುಂದೆ ಇದೆ. ಡೌಟ್ ಅಂದರೆ ವಿಧಿಯಾಸ್ತ್ರೀ ಡೌಟ್ ಬರಲ್ಲ. ಸೊ ಅದನ್ನು ಹೇಗೆ ಅಂತ ಟೀಕಾಕೃತ್ಪಾದರು ಅದಕ್ಕೆಲ್ಲ ಉತ್ತರ ಕೊಡ್ತಾರೆ ಮುಂದೆ. ಅಲ್ಲ, ಅದಕ್ಕೆ ಉತ್ತರ ಹೇಗೆ ಅಂದರೆ, ಒಬ್ಬ ಶ್ರೋತೃವಿಗೆ ಬರಬಹುದಾದ ಡೌಟನ್ನು ಅವರೇ ತಾವು ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ಆನ್ಸರ್ ಆಗಿ ಇದನ್ನು ಕೊಟ್ಟಿದ್ದಾರೆ ಅಂತ ಅರ್ಥ. ಅಂದರೆ ವೇದವ್ಯಾಸರಿಗೆ ಡೌಟ್ ಬಂತು ಅಂತ ಅರ್ಥ ಅಲ್ಲ. ಆಯ್ತಾ? ಹಾಂ ಹಾಂ.
ಡೌಟ್ ಅಂದರೆ ಶಾಸ್ತ್ರವನ್ನು ರಚನೆ ಮಾಡಬೇಕು ಅಂತ ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಇದನ್ನು ಯಾಕೆ ರಚನೆ ಮಾಡಬೇಕು, ಶ್ರೋತೃಗಳು ಓದಬೇಕು, ಯಾಕೆ ಓದಬೇಕು ಅವರು ಅಂತ ಇವಿಷ್ಟು ಮಾಡಿಕೊಂಡು, ಇಲ್ಲ ಇಂಥ ಪ್ರಯೋಜನ ಇದೆ, ಇಂಥ ವಿಷಯ ಇದೆ, ಈ ವಿಷಯವನ್ನು ತಿಳ್ಕೊಂಡ್ರೆ ಈ ಪಿಜೆ ಪ್ರಯೋಜನ ಸಿಗುತ್ತೆ, ಆದ್ದರಿಂದ ನಾನು ರಚನೆ ಮಾಡಬೇಕು, ಇಷ್ಟು ನಿರ್ಧಾರ ಮಾಡಿ ಅವರು ಬರೀತಾರೆ ಅಂತ. ಏನ ಅನ್ಯತರ ಪಕ್ಷ ನಿಶ್ಚಯ ಸ್ಯಾ, ಬರೀಬೇಕು ರಚನೆ ಮಾಡಬೇಕು ಬೇಡ ಅಂತ ಎರಡು ಪಕ್ಷ. ಇದರಲ್ಲಿ ಮಾಡಬೇಕು ಅನ್ನೋದಕ್ಕಾಗಲಿ ಮಾಡೋದು ಬೇಡ ಅನ್ನೋದಕ್ಕಾಗಲಿ ಯಾವುದಕ್ಕೂ ಒತ್ತು ಇಲ್ಲ, ಅಲ್ಲ ಡೌಟ್ ಹಾಗೆ ಉಳಿತು. ನನು ಕಸ್ಯಾಯಂ ಸಂಶಯ ನತಾವತ್ ಸೂತ್ರಕಾರಸ್ಯ ಅವಗತ ವಿಶೇಷತ್ವಾತ್ ಅನ್ಯಥಾ ನಿರ್ಣಾಯಕ ಸೂತ್ರ ಪ್ರಣಯನ ಅನುಪಪತ್ತೇ ನಾತಿ ಪರಸ್ಯ ಪರೇಣ ಅದ್ಯಾಪಿ ಶಾಸ್ತ್ರಸ್ಯ ಅನುಪಲಬ್ಧತ್ವಾತ್ ಅನುಪಲಬ್ಧೇಚ ಸಮಾನ ಧರ್ಮದರ್ಶನಾದಿ ಅಯೋಗೇನ. ಅದೇ ಅದೇ ದರ್ಶನಾದಿ ಅಯೋಗೇನ ವಿಚಂದಿ ಮಾಡಿದೆ ಅವನು. ಸಂಶಯೋತ್ಪಾದ ಅನುಪಪತ್ತೇ, ಇದೇ ಪ್ರಶ್ನೆ. ಸಂಶಯ ಅಂದರೆ ಯಾರಿಗೆ ಸಂಶಯ, ಅನು ಕಸ್ಯಾಯಂ ಸಂಶಯ, ಈ ಗ್ರಂಥ ರಚನೆ ಮಾಡಬೇಕೋ ಬೇಡವೋ ಅನ್ನೋ ಡೌಟ್ ಸಂಶಯ ಯಾರಿಗೆ, ಸೂತ್ರಕಾರರಿಗೆ ಅಂತಂದರೆ ಸೂತ್ರಕಾರರಿಗೆ ಸಂದೇಹ ಇದೆಯೋ. ಸಂದೇಹ ಅನ್ನೋದು ಅಯಥಾರ್ಥ ಜ್ಞಾನದ ಒಂದು ಪ್ರಭೇದ. ಜ್ಞಾನ ಎರಡು ವಿಧ, ಯಥಾರ್ಥ ಅಯಥಾರ್ಥ. ಅಯಥಾರ್ಥ ಜ್ಞಾನವು ಸಂದೇಹ ನಿಶ್ಚಯ ರೂಪವಾದ್ದು ಎರಡು. ವೇದವ್ಯಾಸರಿಗೆ ಸಂದೇಹ ಇದೆ ಅಂದರೆ ಅಯಥಾರ್ಥ ಜ್ಞಾನ ಇದೆ ಅಂತ ಅರ್ಥ. ಅಂದ ಸೂತ್ರಕಾರರಿಗೆ ಈ ಡೌಟ್ ಅಲ್ಲ, ಇದನ್ನು ರಚನೆ ಮಾಡಬೇಕೋ ಬೇಡವೋ ಅನ್ನೋ ಸಂದೇಹ ಸೂತ್ರಕಾರರಿಗೆ ಅಲ್ಲ. ಮತ್ತೆ ಯಾರಿಗೆ, ನಮ್ಮ ನಿಮಗೆ ಅಂತ ಹೇಳಬೇಕು. ನಮ್ಮ ನಿಮಗೆ, ಹಾ, ಓದೋರಿಗೆ, ಶ್ರೋತೃಗಳಿಗೆ. ಶ್ರೋತೃಗಳಿಗೆ ಇನ್ನೂ ಶಾಸ್ತ್ರ ಹೊರಗಡೆ ಹಾಕಲೇ ಇಲ್ಲ ಅವರು. ಆ ಶಾಸ್ತ್ರದ ಕಲ್ಪನೆಯೇ ಇಲ್ಲದೆ ಇದ್ದಾಗ ಶ್ರೋತೃಗಳಿಗೆ ಇದು ಆರಂಭಣೀಯವೋ ಅನಾರಂಭಣೀಯವೋ ಅನ್ನೋ ಸಂದೇಹ ಬರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಯಾಕೆ ಬರಬಾರ್ದು, ಎಲ್ಲ ಶಾಸ್ತ್ರೀಯವಾಗಿ ತರಕೊಡಬೇಕು. ಶ್ರೋತೃಗಳಿಗೆ ಯಾಕೆ ಸಂಶಯ ಬರಬಾರ್ದು, ಶ್ರೋತೃಗಳಿಗೆ ಶಾಸ್ತ್ರವೇ ಗೊತ್ತಿಲ್ಲ, ಗೊತ್ತಿಲ್ಲದಿದ್ದು ಸಂಶಯ ಯಾಕೆ ಬರಬಾರ್ದು. ಸಂದೇಹ ಬರಬೇಕಾದ್ರೆ ಧರ್ಮಿ ಜ್ಞಾನ ಬೇಕು. ಇಲ್ಲಿ ಧರ್ಮಿ ಯಾವುದು, ಈ ಶಾಸ್ತ್ರವು ಆರಂಭಣೀಯವೋ ಅರಾರಂಭಣೀಯವೋ ಅಂತ. ಈ ಶಾಸ್ತ್ರವು ಅಂದರೆ ಅದು ಧರ್ಮಿ. ಆ ಧರ್ಮೀಯ ಜ್ಞಾನನೇ ಇಲ್ಲದಿದ್ದರೆ ಡೌಟ್ ಯಾವ ಬೇಸಲ್ಲಿ ಬರೋದು. ಕತ್ತಲಲ್ಲಿ ಎತ್ತರದ ಒಂದು ಪದಾರ್ಥ ಕಂಡ್ರೆ ಇದು ಮನುಷ್ಯನೋ ಕಂಬನೋ ಇದು ಅನ್ನೋದೇ ಕಾಣಿಸದೆ ಇದ್ರೆ ಬೇಸ ಇಲ್ಲ ಸಂಶಯಕ್ಕೆ. ಅಂದ ಶ್ರೋತೃಗಳಿಗೆ ಇನ್ನೂ ಶಾಸ್ತ್ರ ಹೊರಗಡೆ ಬರಲಿಲ್ಲ, ಆದ್ದರಿಂದ ಧರ್ಮಿಜ್ಞಾನವೇ ಇಲ್ಲ, ಶ್ರೋತೃಗಳಿಗೆ ಸಂಶಯ ಇಲ್ಲ, ಬರಕ್ಕೆ ಸಾಧ್ಯ ಇಲ್ಲ, ಕಾರಣ ಇಲ್ಲ. ಆದರೆ ವೇದವ್ಯಾಸರಿಗೆ ಸಂದೇಹದ ವ್ಯಕ್ತಿತ್ವವೇ ಇಲ್ಲ. ಒಂದು ವೇಳೆ ಅವರಿಗೆ ಸಂದೇಹ ಅನ್ನೋದು ಇದೆ ಅಂದರೆ ಆಪ್ತಿ ಹೋಯಿತು, ನಿರ್ಣಾಯಕ ಸೂತ್ರವನ್ನು ರಚನೆ ಮಾಡುವ ಅಧಿಕಾರವೇ ಕಳ್ಕೊಂಡ್ಬಿಡ್ತಾರೆ ಅವರು. ಅಂದರೆ ಇದು ಯಾರಿಗೆ ಸಂಶಯ ಅಂತ ಟೀಕಾಕೃಪಾದರ ಆಕ್ಷೇಪ. ನಾನು ಕ ಪುನಃ ಕಸ್ಯ ಅಯಂ ಸಂಶಯ, ಅಯಂ ಸಂಶಯ ಕಸ್ಯ ನತಾವತ್ ಸೂತ್ರಕಾರಸ್ಯ, ಸೂತ್ರಕಾರರಿಗೆ ಸಂಶಯ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವಗತ ವಿಶೇಷತ್ವ, ವಿಶೇಷವನ್ನು ಅವರು ಅವಗತ ತಿಳ್ಕೊಂಡಿದ್ದಾರೆ. ಎಲ್ಲ ಶಾಸ್ತ್ರೀಯವಾದ ಶಬ್ದಗಳದು. ವಿಶೇಷವನ್ನು ತಿಳ್ಕೊಂಡಿದ್ದಾರೆ ಅಂದರೆ ಏನರ್ಥ, ಸಂಶಯ ಯಾವತ್ತು ಬರುತ್ತೆ ಅಂದರೆ ವಿಶೇಷ ಜ್ಞಾನ ಇಲ್ಲದೇ ಇದ್ದರೆ. ಕಂಬವೋ ಅಥವಾ ಮನುಷ್ಯನೋ, ಇದರಲ್ಲಿ ವಿಶೇಷ ಜ್ಞಾನ ಅಂದರೆ ಕೈಕಾಲುಗಳು ಇಲ್ಲಿ ಹರಿದಾಡ್ತಾ ಇದ್ದಾವೆ, ಇದು ವಿಶೇಷ ಜ್ಞಾನ ಅಂತ ಕರೀತೀವಿ. ಇದು ಇದ್ದುಬಿಟ್ರೆ ಡೌಟ್ ಬರಲ್ಲ. ಕೈಕಾಲುಗಳು ಅಲ್ಲಾಡುತ್ತೆ ಅಂದರೆ ಅದು ಮನುಷ್ಯ ಅಂತ ಡಿಸೈಡ್ ಆಯಿತು, ಇದನ್ನು ವಿಶೇಷ ಜ್ಞಾನ ಅಂತ ಕರೀತೇವೆ. ಸಂಶಯಕ್ಕೆ ಪ್ರತಿಬಂಧಕವಾದದ್ದು ವಿಶೇಷ ಜ್ಞಾನ.
ಅಂಥ ವಿಶೇಷ ಜ್ಞಾನ ಸೂತ್ರಕಾರರಿಗೆ ಇದ ಮೇಲೆ ಸಂಶಯ ಬರೋಕ್ಕೆ ಸಾಧ್ಯ ಇಲ್ಲ. ಅವಷ್ಟು ಶಾಸ್ತ್ರೀಯ ವಿವರಣೆ ಆ ಒಂದು ಪಂಕ್ತಿಯಲ್ಲಿ ಇದೆ. ಆವಾಗತ ವಿಶೇಷತ್ವಾತ್ ಅಂದರೆ ವಿಶೇಷ ಅಂಶಗಳನ್ನು ಅವರು ತಿಳ್ಕೊಂಡಿದ್ದಾರಾದ್ರಿಂದ ಅವರಿಗೆ ಸಂದೇಹ ಬರೋದಕ್ಕೆ ಸಾಧ್ಯ ಇಲ್ಲ. ಅನ್ಯಥಾ ಅವರಿಗೆ ವಿಶೇಷದ ಜ್ಞಾನ ಇಲ್ಲ ಅಂತಂದರೆ ನಿರ್ಣಾಯಕ ಸೂತ್ರ ಪ್ರಣಯನ ಅನುಪಪತ್ತಿ. ನಿರ್ಣಾಯಕವಾದ ವೇದದ ಅರ್ಥವನ್ನು ನಿರ್ಧಾರ ಮಾಡುವ ಸೂತ್ರವನ್ನು ರಚಿಸುವ ಅಧಿಕಾರವೇ ಅವರಿಗಿಲ್ಲ ಅಂತ ಆಗ್ಬಿಡ್ತದೆ. ಅಂದರೆ ಎಲ್ಲ ವಿಶೇಷಗಳು ಅವರಿಗೆ ಗೊತ್ತು ಅಂದರೆ ಸಂಶಯ ಅವರಿಗೆಲ್ಲ. ನಾಪಿ ಪರಸ್ಯ ನಮ್ಮ ನಿಮಗೆ ಶ್ರೋತೃಗಳಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ಪರೇಣ ಉಳಿದವರಿಂದ ಅದ್ಯಾಪಿ ಶಾಸ್ತ್ರಸ್ಯ ಅನುಪಲಬ್ಧತ್ವಾದ ಇನ್ನೂ ಶಾಸ್ತ್ರ ಅವರಿಗೆ ಗೊತ್ತೇ ಆಗಿಲ್ಲ, ಅವರ ತಲೆಯಲ್ಲಿದೆ ವೇದವ್ಯಾಸ, ಹೊರಗೆ ಬರಲೇ ಇಲ್ಲ ಅದು. ಅನುಪಲಂಭೇಚ ಶಾಸ್ತ್ರವೇ ತಿಳಿಯದೇ ಇದ್ದಾಗ ಸಮಾನ ಧರ್ಮ ದರ್ಶನಾದಿ ಅಯೋಗೇನ ಸಂದೇಹ ಬರಬೇಕಾದ್ರೆ ಧರ್ಮಿಜ್ಞಾನ ಸಮಾನ ಧರ್ಮ ದರ್ಶನ ಇರಬೇಕು. ಪ್ರಕೃತ ಧರ್ಮಿ ಅಂದರೆ ಶಾಸ್ತ್ರ, ಅದರ ಜ್ಞಾನವೇ ಇಲ್ಲದೇ ಇದ್ದಾಗ ಧರ್ಮಿಜ್ಞಾನ ಇಲ್ಲ, ಸಮಾನ ಧರ್ಮ ದರ್ಶನ ಇಲ್ಲ. ಇದು ಪ್ರಮಾಣ ಪದ್ಧತಿ ಜ್ಞಾಪಿಸ್ಕೊಳ್ಳಿ. ಊರ್ಧ್ವತ್ವಂ ಸಮಾನ ಧರ್ಮ, ಸಮಾನ ಧರ್ಮ ದರ್ಶನ ಇದ್ದರೆ 2 ಕೋಟಿಗಳ ಸ್ಮರಣೆ ಬರ್ತದೆ, ಅದು ಇಲ್ಲ. ಆದ್ದರಿಂದ ಸಂಶಯ ಉತ್ಪಾದ ಅನುಪಪತ್ತಿ. ಆದ್ದರಿಂದ ಯಾರಿಗೆ ಸಂಶಯ, ಯಾರ ಸಂದೇಹದ ಪರಿಹಾರಕ್ಕಾಗಿ ನೀವು ಅಧಿಕಾರಿಯಾದಿಗಳನ್ನು ತಿಳಿಸ್ತಾ ಇದ್ದೀರಿ? ಮೈವಂ ಯದಿ ಇದಂ ಶಾಸ್ತ್ರಂ ಪರೇಣ ಉಪಲಭ್ಯೇತ ತದಾ ಉಕ್ತ ಸಂದೇಹ ಕಾರಣ ಉಪಪತ್ತೌ ಪ್ರಯೋಜನಾರ್ಥಿತ್ವೇನ ವಿಶೇಷ ಸ್ಮೃತಿಮತ ಏವಂ ಸಂದಿಹ್ಯೇತ ಇತಿ ಸೂತ್ರಕೃತಃ ಏವ ಪರಕೀಯ ಸಂಭಾವಿತ ಸಂಶಯ ಆಹರಣೋಪಪತ್ತೇ. ಸೂತ್ರಕಾರರೇ ತಾವು ಸಂದೇಹವನ್ನು ಇಂಪೋಸ್ ಮಾಡಿಕೊಂಡಿದ್ದಾರೆ. ಇಂಪೋಸ್ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಶಬ್ದ ಆಹಾರ್ಯ ಅಂತರ್ಥ, ಆಹಾರ್ಯ ಸಂಶಯ ಅಂತರ್ಥ. ನಮಗೆ ಬರಬಹುದಾದ ಸಂದೇಹವನ್ನು ಅವರೇ ಇಚ್ಛಾಪೂರ್ವಕವಾಗಿ ಬರಮಾಡಿಸಿಕೊಂಡು ಅದಕ್ಕೆ ಆನ್ಸರ್ ಕೊಟ್ಟಿದ್ದಾರೆ. ಹೇಗೆ ಅವರು ಬರಮಾಡಿಸಿಕೊಂಡಿದ್ದಾರೆ ಅಂದರೆ, ನಾನು ಈ ಶಾಸ್ತ್ರವನ್ನು ಶ್ರೋತೃ ಪ್ರಪಂಚಕ್ಕೆ ಕೊಟ್ಟರೆ ಗೊತ್ತು ನಮ್ಮ ಶ್ರೋತೃಗಳು ಹೇಗೆ ಅಂತ. ಅವರು ಪ್ರಾಫಿಟ್ ಇದ್ದರೆ ಪ್ರಯತ್ನ ಪಡ್ತಾರೆ, ಪ್ರಾಫಿಟ್ ಇಲ್ಲ ಅಂದರೆ ಬರೋದಿಲ್ಲ. ಅದನ್ನ ಶ್ರೋತೃಗಳಿಗೆ ನಾನು ಈ ಶಾಸ್ತ್ರವನ್ನು ಕೊಟ್ಟರೆ ಇದನ್ನು ಓದಿದರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಅವರಿಗೆ ಬರುತ್ತೆ. ಓದಬೇಕೋ ಬೇಡೋ ಅಂತ ಡೌಟ್ ಕ್ರಿಯೇಟ್ ಆಗುತ್ತೆ. ಆ ಡೌಟಿಗೆ ನಾನು ಉತ್ತರವನ್ನು ಕೊಡಬೇಕು. ಹೀಗೆ ನಮಗೆ ಬರಬಹುದಾದ ಸಂದೇಹವನ್ನು ವೇದವ್ಯಾಸರು ಮೊದಲೇ ತಮ್ಮ ತಲೆಯಲ್ಲಿ ತಂದುಕೊಂಡು ಅದಕ್ಕೆ ಪರಿಹಾರ ಮಾಡಿದ್ದಾರೆ. ಅಲ್ಲಿಗೆ ಈ ಸಂದೇಹ ಯಾರಿಗೆ? ವಸ್ತುತತ್ವ ಶ್ರೋತೃಗಳಿಗೆ. ಯಾವತ್ತು? ಶಾಸ್ತ್ರ ಬರೆದು ನಮಗೆ ಸಿಕ್ಕ ಮೇಲೆ. ಆಮೇಲೆ ಬರುವ ಸಂದೇಹವನ್ನು ಮೊದಲೇ ವೇದವ್ಯಾಸರು ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅದರಿಂದ ಕಸ್ಯಾಯಂ ಸಂಶಯ ಅಂದರೆ ಶ್ರೋತೃಗಳಿಗೆ. ಅಲ್ಲ, ಶಾಸ್ತ್ರ ಇನ್ನೂ ಗೊತ್ತಿಲ್ವಲ್ಲ ಅವರಿಗೆ, ಸಂದೇಹ ಯಾವುದ್ರ ಮೇಲೆ ಪಡೋದು ಅವರು ಅಂದರೆ, ಶಾಸ್ತ್ರ ಗೊತ್ತಾದಾಗ ಸಂದೇಹ ಪಟ್ಟಾರು ಅಂದ್ಕೊಂಡು ಮುಂಚಿತವಾಗಿ ಯೋಚನೆ ಮಾಡಿ ಉತ್ತರ ಕೊಟ್ಟಿದ್ದಾರೆ ವೇದವ್ಯಾಸರು. ಕೊಡ್ತಾರೆ ಅದೇ ಸಂದೇಹ. ಸಂದೇಹ ಏನು ಅಲ್ಲ, ಉತ್ತರ ಅಂದರೆ ಸಂದೇಹ ಏನು ಅನ್ನೋದನ್ನು ತೋರಿಸ್ಕೊಡ್ತಾರೆ ಮುಂದೆ ಶ್ರೋತೃಗಳಿಗೆ. ಯದಿ ಇದಂ ಶಾಸ್ತ್ರಂ ಪರೇಣ ಉಪಲಭ್ಯೇತ, ಈ ಶಾಸ್ತ್ರವು ಮತ್ತೊಬ್ಬರಿಗೆ ಸಿಕ್ಕಾಗ, ತದಾ ಉಕ್ತ ಸಂದೇಹ ಕಾರಣ ಉಪಪತ್ತೌ, ಈ ಗ್ರಂಥವು ಆರಂಭಣೀಯವೋ ಅನಾರಂಭಣೀಯವೋ ಅನ್ನೋ ಸಂದೇಹಕ್ಕೆ ಕಾರಣ ಸಿಗುತ್ತೆ. ಧರ್ಮಜ್ಞಾನ ಇದೆ, ಅದು ವಾಕ್ಯತ್ವ ರೂಪ ಸಾಧಾರಣ ಧರ್ಮಜ್ಞಾನ ಇದೆ. ಆರಂಭಣೀಯತ್ವ ಅನಾರಂಭಣೀಯತ್ವ 2 ಕೋಟಿಗಳಿದೆ. ಹೀಗೆ ಸಂದೇಹ ಕಾರಣ ಉಪಪತ್ತವು ಪ್ರಯೋಜನಾರ್ಥಿತ್ವೇನ,
ಈ ಗ್ರಂಥವನ್ನು ಓದಿದ್ರೆ ಏನು ಪ್ರಯೋಜನ ಅನ್ನೋ ಅರ್ಥಿ ಅಪೇಕ್ಷೆ ಬರ್ತದೆ ಶ್ರೋತೃಗಳಿಗೆ. ವಿಶೇಷ ಸ್ಮೃತಿ ಮತ, ವಿಶೇಷ ಸ್ಮರಣೆ ಅಂದರೆ ಕೋಟಿಸ್ವಯ ಸ್ಮರಣೆ, ಇದನ್ನು ಓದಬೇಕು ಬೇಡವೋ ಅಂತ ಅನ್ನೋ ಸ್ಮರಣೆ ಬಂದು ಸಂದಿಹೇತ ಇತಿ ಸೂತ್ರಕೃತ ಏವ ಪರಕೀಯ ಸಂಭಾವಿತ ಸಂಶಯ ಆಹರಣ. ಪರಕೀಯರಿಗೆ ಬರಬಹುದಾದ ಸಂದೇಹವನ್ನು ಆಹರಣ ಅಂದರೆ ಆರೋಪ ಮಾಡಿಕೊಂಡು ಸೂತ್ರಕೃತ ಏವ ಅಯಂ ಸಂದೇಹ. ಇದಕ್ಕೆ ಸಂದೇಹ ಏನು? ನನ್ವಿದಂ ಯುಕ್ತ್ಯನುಸಂಧಾನಾತ್ಮಕ ವಿಚಾರ ಮೀಮಾಂಸಾ ಮನನ ಅಪರನಾಮಕ ಜಿಜ್ಞಾಸಾಂಗಭೂತ ನ್ಯಾಯ ನಿಬಂಧನಂ ಜಿಜ್ಞಾಸಾಯಾಃ ಕರ್ತವ್ಯತಾಯಾಂ ಆರಂಭಣೀಯಂ ಭವಿಷ್ಯತಿ ನಹಿ ವಿಚಾರಃ ಕರ್ತವ್ಯಃ ತದ್ವಾರಭೂತ ನ್ಯಾಯ ನಿಬಂಧನಂಚ ನಾರಂಭಣೀಯಂ ಇತಿ ಸಂಭವತಿ ನಿಸ್ಸಾಧನಸ್ಯ ವಿಚಾರಸ್ಯೈವ ಅನುತ್ಥಾನಾತ್ ಅನ್ಯಥಾತು ನಾ ಇತಿ ಜಿಜ್ಞಾಸೈವ ವಿಚಾರಣೀಯ. ಇವಾಗ ನಮಗೆ ಬರುವ ಸಂದೇಹವನ್ನು ವ್ಯಾಸರು ತಾವು ಮುಂಚಿತವಾಗಿ ಮಾಡಿಕೊಂಡು ಉತ್ತರ ಕೊಟ್ಟಿದ್ದಾರೆ. ನಮಗೆ ಬರುವ ಸಂದೇಹ ಏನು? ಇದಂ ಶಾಸ್ತ್ರಂ ಆರಂಭಣೀಯಂ ನವಾ. ಇದಂ ಶಾಸ್ತ್ರಂ ಅಂದರೆ ಬ್ರಹ್ಮಸೂತ್ರ. ಬ್ರಹ್ಮಸೂತ್ರ ಅಂದರೆ ಏನು? ಬ್ರಹ್ಮಸೂತ್ರ ಅಂದರೆ ನ್ಯಾಯ ನಿಬಂಧನಂ. ನ್ಯಾಯ ನಿಬಂಧನಂ ಅಂದರೆ ನ್ಯಾಯದ ಗ್ರಥನೆ. ನ್ಯಾಯ ಅಂದರೆ ಯುಕ್ತಿಗಳು, ಶ್ರುತಿಯ ಅರ್ಥವನ್ನು ನಿರ್ಣಯ ಮಾಡುವ ಯುಕ್ತಿಗಳು, ಅದರ ನಿಬಂಧನೆ ಅಂದರೆ ಗ್ರಥನ, ಅದು ಬ್ರಹ್ಮಸೂತ್ರ. ಈ ನ್ಯಾಯ ನಿಬಂಧನೆಯು ಆರಂಭಣೀಯವೋ ಬೇಡವೋ ಅಂತ ಡೌಟ್. ಆದರೆ ನ್ಯಾಯ ನ್ಯಾಯದಿಂದ ಮಾಡೋದು ಏನು? ನಾವು ನ್ಯಾಯದಿಂದ ಮಾಡೋದು ಶ್ರುತಿಯ ಅರ್ಥದ ನಿರ್ಧಾರ. ಈ ನ್ಯಾಯದಿಂದ ಶ್ರುತಿಯ ಅರ್ಥದ ನಿರ್ಧಾರವನ್ನು ಮನನ ಅಂತ ಕರೀತಾರೆ. ಮನನ, ಅದಕ್ಕೆ ಮೂರ್ನಾಲ್ಕು ಪರ್ಯಾಯ ಪದಗಳನ್ನು ಹೇಳಿದ್ದಾರೆ ನೋಡಿ. ನ್ಯಾಯ ಅನುಸಂಧಾನಾತ್ಮಕ ವಿಚಾರ ಮೀಮಾಂಸ ಮನನ, ಮೂರು ಹೆಸರು ಅದಕ್ಕೆ. ನ್ಯಾಯವನ್ನು ವಿಚಾರ ಮಾಡೋದಕ್ಕೆ ಮೀಮಾಂಸ ಅಂತ ಕರೀತಾರೆ, ಅಥವಾ ವಿಚಾರ ಅಂತ ಕರೀತಾರೆ, ಅಥವಾ ಮನನ ಅಂತ ಕರೀತಾರೆ. ಶ್ರುತಿಯ ಅರ್ಥದ ನಿರ್ಧಾರಕ್ಕೆ ಬೇಕಾದ ಯುಕ್ತಿಗಳನ್ನು ಅನುಸಂಧಾನ ಮಾಡಿಕೊಳ್ಳೋದಕ್ಕೆ ವಿಚಾರ ಮೀಮಾಂಸ ಮನನ ಅಂತ ಹೆಸರು. ಅಲ್ಲ, ಓದೋದು ಶ್ರವಣ, ಓದಿದ್ದನ್ನು ಕನ್ವಿನ್ಸ್ ಮಾಡಿಕೊಳ್ಳೋದು ಮನನ. ಕನ್ವಿನ್ಸ್ ಮಾಡ್ಕೊಳ್ಳೋದಂದ್ರೆ ಏನರ್ಥ? ಕನ್ವಿನ್ಸ್ ಮಾಡ್ಕೊಳ್ಳೋದಂದ್ರೆ ಓ ಕರೆಕ್ಟ್ ಇದು ಅಂತ. ಕರೆಕ್ಟು ಅಂದರೆ ಏನು? ಇದು ಶ್ರುತಿ ಏನು ಹೇಳಿದೆಯೋ ಇದಕ್ಕೆ ಯುಕ್ತಿಯ ಬೆಂಬಲವೂ ಇದೆ, ಇದು ನನಗೆ ಸಿಗುತ್ತೆ ಕರೆಕ್ಟು ಅಂತ ಅನ್ಸೋದು. ಹೀಗೆ ಮನನ ಅಂದರೆ ನಾವು ಮತ್ತೊಬ್ಬರಿಂದ ತಿಳಿದ ವಿಷಯವನ್ನು ಯುಕ್ತಿಯನ್ನು ಹಾಕಿ ಜೋಡಿಸಿ ನಮ್ಮದನ್ನಾಗಿ ಕನ್ವಿನ್ಸ್ ಮಾಡ್ಕೊಳ್ಳೋದು. ನೋಡ್ರಿ, ಶ್ರುತಿಯಲ್ಲಿ ಜೀವಬ್ರಹ್ಮ ಐಕ್ಯ ಅಂತ ಹೇಳುವ ಒಂದು ವಾಕ್ಯ ಇದೆ, ಜೀವಬ್ರಹ್ಮರು ಬೇರೆ ಅಂತ ಹೇಳುವ ವಾಕ್ಯ ಇದೆ. ಐಕ್ಯನೋ ಬೇರೆನೋ, ಬ್ರಹ್ಮ ಜೀವಬ್ರಹ್ಮರು ಬೇರೆನೋ ಒಂದೇನೋ ಡೌಟ್ ಬಂತು. ಇದಕ್ಕೊಂದು ಯುಕ್ತಿ ಹುಡುಕಬೇಕು. ಎಲ್ಲಿ ಯುಕ್ತಿ ಹುಡುಕಬೇಕು? ಶ್ರುತಿಯಿಂದ ಹೊರಗಡೆ ಯುಕ್ತಿ ಹುಡುಕೋದು, ಇದು ಸರಿ ಇದಕ್ಕೆ ಬೇರೆ ಅರ್ಥ ಮಾಡಬೇಕು
ಇದು ಐಕ್ಯವನ್ನು ಹೇಳುವ ವಾಕ್ಯ, ಇದು ಸರಿ, ಭೇದವು ಸರಿ, ಭೇದವನ್ನು ಹೇಳುವ ವಾಕ್ಯ ಸರಿ, ಇದು ಬೇರೆ ಅರ್ಥ ಮಾಡಬೇಕು, ತಪ್ಪು ಅಂತನಬಾರದು, ಬೇರೆ ಅರ್ಥ ಮಾಡಬೇಕು. ಯಾಕೆ ಯಾಕೆ ಅನ್ನೋದಕ್ಕೆ ಯುಕ್ತಿಯನ್ನು ಎಲ್ಲಿ ಹುಡುಕ್ಬೇಕು ನಾವು ಹೇಳಿ? ಇಲ್ಲಿಯೇ ಹುಡುಕ್ಬೇಕು, ಶ್ರುತಿಯಲ್ಲೇ. ಈ ಕಾರಣದಿಂದ ಇದು ಸರಿ, ಈ ಕಾರಣದಿಂದ ಇದು ಗೌಣ. ನೋಡಿ, ಉದಾಹರಣೆಗೆ ತತ್ವಮಸಿ ಅಂತ ಐಕ್ಯವನ್ನು ಹೇಳುವ ವಾಕ್ಯ ಇದು. ಇದು ಯಾರು ಹೇಳಿದ್ದು? ತಂದೆ ಹೇಳಿದ್ದು. ಯಾರಿಗೆ ಹೇಳಿದ್ದು? ಮಗನಿಗೆ ಹೇಳಿದ್ದು. ಯಾವ ಸಂದರ್ಭದಲ್ಲಿ ಹೇಳಿದ್ದು? ಅವನು ಗುರುಕುಲದಲ್ಲಿ ಓದಿ ಅಹಂಕಾರದಿಂದ ನಾನು ವಿದ್ವಾಂಸ ಅಂತ ಬಂದಾಗ ಹೇಳಿದ್ದು. ಅವನು ಅಹಂಕಾರದಿಂದ ಬಂದಾಗ ನೀನು ಬ್ರಹ್ಮ ಅಂತ ಹೇಳಿದ್ರೆ ಅಹಂಕಾರ ಜಾಸ್ತಿ ಆಗುತ್ತಲ್ಲ, ಆದ್ರಿಂದ ಇದಕ್ಕೆ ಅರ್ಥ ಅಲ್ಲ. ನೋಡಿ, ಇದು ಯುಕ್ತಿ. ಈ ಯುಕ್ತಿ ಆ ಶಾಸ್ತ್ರದಲ್ಲೇ ಇರೋ ಯುಕ್ತಿ, ಅದು ಹೊರಗಡೆಯಿಂದ ನಾವು ಸಪ್ಲೈ ಮಾಡೋದಲ್ಲ. ಅಲ್ಲ, ಯುಕ್ತಿ ಅನುಸಂಧಾನ ಅಂದರೆ ಶ್ರುತಿಯಲ್ಲಿರುವ ಆ ಯುಕ್ತಿಗಳನ್ನು ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ ಅಂತ ಹೇಳ್ತೇವಲ್ಲ, ಇದು ಯಾವ ಪ್ರಕರಣದಲ್ಲಿ ಬಂದಿದೆ, ಈ ಪ್ರಕರಣಕ್ಕೆ ಈ ಅರ್ಥವನ್ನು ಮಾಡಿದರೆ ಒಗ್ಗುತ್ತೋ ಇಲ್ವೋ, ಒಗ್ಗಲ್ಲ, ಆದ್ದರಿಂದ ಇದಕ್ಕೆ ಬೇರೆ ಅರ್ಥ ಮಾಡಬೇಕು. ಇದು ಯುಕ್ತಿ ಅನುಸಂಧಾನ ಅಂದರೆ ಇದು ಶಾಸ್ತ್ರದ ಒಳಗಡೆ ಇರುವ ಯುಕ್ತಿ ಹೊರತು ಹೊರಗಡೆಯಿಂದ ನಾವು ತರುವ ಯುಕ್ತಿ ಅಲ್ಲ. ಉಪಕ್ರಮ ಉಪಸಂಹಾರಗಳೆಲ್ಲ ಉಪಕ್ರಮ ವಾಕ್ಯ, ಉಪಸಂಹಾರ ವಾಕ್ಯ, ಅಭ್ಯಾಸ ಅನ್ನೋದು ರಿಪಿಟೇಷನ್ ಶ್ರುತಿಯಲ್ಲೇ. ಹೀಗೆ ಅಲ್ಲಿ ಒಳಗಡೆ ಇರುವ ಯುಕ್ತಿಗಳೇ ಅದು. ಇವುಗಳನ್ನು ನಾವು ಅನುಸಂಧಾನ ಮಾಡಬೇಕು, ಪರಿಶೀಲನೆ ಮಾಡಿದರೆ ಗೊತ್ತಾಗುತ್ತೆ ಇದು. ಹೀಗೆ ಇದರ ಅನುಸಂಧಾನನನ್ನೇ ಮನನ ಅಂತ ನಾವು ಕರೀತೇವೆ. ಈ ಮನನವನ್ನು ಗ್ರಥನೆ ಮಾಡುವಂಥದ್ದು ಬ್ರಹ್ಮಸೂತ್ರ, ಈ ಯುಕ್ತಿಯನ್ನು ಗ್ರಥನ. ಅಲ್ಲಿಗೆ ಗ್ರಂಥ ಬೇರೆ, ಜಿಜ್ಞಾಸ ಬೇರೆ. ಜಿಜ್ಞಾಸ ಅಂದರೆ ಯುಕ್ತಿಯನ್ನು ನಾವು ಅನುಸಂಧಾನ ಮಾಡಿಕೊಳ್ಳೋದು. ಗ್ರಂಥ ಬ್ರಹ್ಮಸೂತ್ರಗಳು ಅಂದರೆ ನಾವು ಅನುಸಂಧಾನ ಮಾಡಿಕೊಳ್ಳಬೇಕಾದ ಯುಕ್ತಿಯನ್ನು ತಿಳಿಸಿಕೊಡುವಂಥದ್ದು. ಇಲ್ಲಿ ಯಾವುದರ ಬಗ್ಗೆ ಡೌಟ್ ನಮಗೆ? ಯುಕ್ತಿಯನ್ನು ತಿಳಿಸಿಕೊಡುವ ಗ್ರಂಥ ಆರಂಭಣೀಯವೋ ಅಲ್ಲವೋ ಅಂತ ಡೌಟ್ ಪಡಬೇಕೋ, ಜಿಜ್ಞಾಸ ಮಾಡಬೇಕೋ ಬೇಡವೋ ಅಂತ ನಾವು ಡೌಟ್ ಪಡಬೇಕು. ಉದಾಹರಣೆಗೆ ಎಕನಾಮಿಕ್ಸ್, ಅರ್ಥಶಾಸ್ತ್ರ, ಆರ್ಥಿಕ ಪ್ರಗತಿಯ ಬಗ್ಗೆ ಅನೇಕ ವಿಶ್ಲೇಷಣೆಗಳನ್ನು ಒಂದು ಗ್ರಂಥದಲ್ಲಿ ಮಾಡಿದೆ. ಈ ಗ್ರಂಥ ಬರೀಬೇಕೋ ಬೇಡವೋ ಅನ್ನೋ ಡೌಟ್ ಮೊದಲು, ನನ್ನ ಈ ಯುಕ್ತಿಗಳ ಪ್ರಕಾರ ದೇಶಕ್ಕೆ ಆರ್ಥಿಕ ಪ್ರಗತಿ ಬರುತ್ತೋ ಇಲ್ವೋ ಅನ್ನೋ ಡೌಟ್ ಮೊದಲು. ಸೊ ನಾನು ಅನೇಕ ದೇಶದ ಆರ್ಥಿಕ ಪ್ರಗತಿಗೆ ಅನೇಕ ಯೋಜನೆಗಳನ್ನು ಮಾಡಿದ್ದೇನೆ, ಇದರಿಂದ ಆಗುತ್ತೋ ಇಲ್ವೋ ದೇಶದ ಆರ್ಥಿಕ ಪ್ರಗತಿ, ಇದು ಮೊದಲು ಡೌಟ್. ಆಗತ್ತೆ, ಡಿಸೈಡ್ ಆದಮೇಲೆ ಗ್ರಂಥವನ್ನು ಬರೆಯೋಕೆ ಶುರು ಮಾಡ್ತಾರೆ. ಅಂದ ಡೌಟ್ ಎಲ್ಲಿ ಪಡಬೇಕು? ಗ್ರಂಥ ಆರಂಭಣೀಯವೋ ಅನಾರಂಭಣೀಯವೋ ಅಲ್ಲ, ಗ್ರಂಥದಲ್ಲಿ ಏನು ಯುಕ್ತಿಗಳನ್ನು ಅನುಸಂಧಾನ ಮಾಡಲಿಕ್ಕೋಸ್ಕರ ಅನುಕೂಲ ಮಾಡಿಕೊಡ್ತಾರೋ ಆ ಯುಕ್ತಿ ಅನುಸಂಧಾನ ಮಾಡಬೇಕೋ ಬೇಡವೋ. ಹಾಗಾದರೆ ಎಲ್ಲಿ ಡೌಟ್ ಪಡಬೇಕು ನಾವು? ಜಿಜ್ಞಾಸ ಕರ್ತವ್ಯ ನವಾ ಅಂತ ನಾವು ಡೌಟ್ ಪಡಬೇಕು ಹೊರತು, ಜಿಜ್ಞಾಸ ಕರ್ತವ್ಯ ಅಂತಾದ ಮೇಲೆ ಅದಕ್ಕೆ ಬೇಕಾದ ನ್ಯಾಯವನ್ನು ಬರೀಲೇಬೇಕು. ನಮ್ಗೆ ಗೊತ್ತಾಗಲ್ಲ ಆ ನ್ಯಾಯಗಳು, ವೇದವ್ಯಾಸರೇ ಬರ್ಕೊಡ್ಬೇಕು. ಜಿಜ್ಞಾಸೆಯನ್ನು ಮಾಡೋದು ಬೇಡ ಅಂತಾದರೆ ಅವರು ಬರೆಯೋದು ಬೇಡ. ಅಲ್ಲಿಗೆ ಎಲ್ಲಿ ಡೌಟ್ ಹೇಳಬೇಕು ನಾವು? ನ್ಯಾಯಾನುಸಂಧಾನ ರೂಪ ಜಿಜ್ಞಾಸ ಮಾಡಬೇಕೋ ಬೇಡವೋ. ಮಾಡಬೇಕು ಅಂತಾದರೆ ಗ್ರಂಥ ಬರೀಬೇಕು, ಮಾಡಬೇಡ ಅಂದರೆ ಗ್ರಂಥ ಬರೀಬಾರದು. ಅಲ್ಲಿಗೆ ಡೌಟು ಮುಖ್ಯವಾಗಿ ಎಲ್ಲಿ ಬರಬೇಕು? ಜಿಜ್ಞಾಸ ಕರ್ತವ್ಯ ನವಾ ಅನ್ನೋ ಡೌಟ್ ಪಡಬೇಕು ಹೊರತು ಗ್ರಂಥ ಆರಂಭಣೀಯೋ ನವಾ ಅನ್ನೋ ಡೌಟನ್ನು ಯಾಕೆ ಕ್ರಿಯೇಟ್ ಮಾಡ್ತೀರಿ? ಟೋಟಲ್ ಅದರ ಅರ್ಥ ಅಷ್ಟು. ಇದಕ್ಕೆ ಉತ್ತರ ಸತ್ಯ ಅಂತ, ಹೌದು ಅಲ್ಲೇ ಡೌಟ್ ನಮಗೆ ಅಂತ. ನಾನು ಇದಂ ಯುಕ್ತಿ ಅನುಸಂಧಾನಾತ್ಮಕ, ಯುಕ್ತಿಯನ್ನು ಅನುಸಂಧಾನ ಮಾಡಿಕೊಳ್ಳೋದು ಅಂದರೆ ತಿಳ್ಕೊಳ್ಳೋದು, ಇದಕ್ಕೆ ಅನುಸಂಧಾನಾತ್ಮಕವಾದದ್ದು ವಿಚಾರ. ಅನುಸಂಧಾನ ಅಂದರೂ ವಿಚಾರ ಅಂದರೂ ಒಂದೇ. ಅದಕ್ಕೆ ಮತ್ತೊಂದು ಹೆಸರು ಮೀಮಾಂಸ, ಇನ್ನೊಂದು ಹೆಸರು ಮನನ, ನಾಮಕ ಜಿಜ್ಞಾಸ. ಸೊ ಜಿಜ್ಞಾಸ ಮೀನ್ಸ್ ಮನನಂ, ಯುಕ್ತ್ಯನುಸಂಧಾನಂ, ವಿಚಾರ. ಇಷ್ಟು ಹೆಸರು ಜಿಜ್ಞಾಸೆಗೆ. ಜಿಜ್ಞಾಸಕ್ಕೆ ಅಂಗಭೂತವಾದ್ದು ನ್ಯಾಯ ನಿಬಂಧನ. ಜಿಜ್ಞಾಸೆ ಅಂದರೆ ಯುಕ್ತಿಯನ್ನು ಪರಿಶೀಲನೆ ಮಾಡೋದು. ಯುಕ್ತಿಯನ್ನು ಪರಿಶೀಲನೆ ಮಾಡಬೇಕಾದ್ರೆ ಯುಕ್ತಿಯನ್ನು ಕೊಡಬೇಕು. ಯಾರು ಕೊಡಬೇಕು? ವೇದವ್ಯಾಸರು ಕೊಡಬೇಕು. ಆ ಯುಕ್ತಿಯನ್ನು ನಿಬಂಧನೆ ಮಾಡಿದ್ದಾರೆ ಈ ಬ್ರಹ್ಮಸೂತ್ರದಲ್ಲಿ. ಯುಕ್ತಿ
ನ್ಯಾಯ ನಿಬಂಧನ ಜಿಜ್ಞಾಸಾಯಾಹ ಕರ್ತವ್ಯತಾಯಾಮ್. ಜಿಜ್ಞಾಸೆಯು ಕರ್ತವ್ಯಾಂತಾದಲ್ಲಿ ಆರಂಭಣೀಯಂ ಭವಿಷ್ಯತಿ. ಜಿಜ್ಞಾಸೆಯು ಕರ್ತವ್ಯ ಅಂತಾದರೆ ಜಿಜ್ಞಾಸೆಗೆ ಬೇಕಾದ ನ್ಯಾಯವನ್ನು ವೇದವ್ಯಾಸರು ನಿಬಂಧನೆ ಮಾಡಬೇಕು, ಗ್ರಂಥರಚನೆ ಮಾಡಬೇಕು. ಸೊ ಜಿಜ್ಞಾಸೆ ಮಾಡಬೇಕು ಅಂತಾದರೆ ಅವರು ಗ್ರಂಥರಚನೆ ಮಾಡಬೇಕು. ಜಿಜ್ಞಾಸ ಮಾಡಬೇಡ ಅಂದರೆ ಅವರು ಗ್ರಂಥರಚನೆ ಮಾಡಬೇಕಾಗಿಲ್ಲ. ಅಲ್ಲಿಗೆ ಡೌಟು ಜಿಜ್ಞಾಸೆ ಮಾಡಬೇಕೋ ಬೇಡೋ ಅನ್ನಲ್ಲೇ ಹೇಳಬೇಕು. ನಹಿ ವಿಚಾರ ಕರ್ತವ್ಯ ತದಂಗಭೂತ ನ್ಯಾಯ ನಿಬಂಧನಂಚ ನಾರಂಭಣೀಯಂ ಇತಿ ಸಂಭವತಿ. ಜಿಜ್ಞಾಸೆ ಮಾಡಬೇಕು, ಆ ಜಿಜ್ಞಾಸೆಗೆ ಬೇಕಾದ ಯುಕ್ತಿಯ ಗ್ರಥನೆ ಮಾಡೋದು ಬೇಡ ಅನ್ನೋದು ಸರಿಯಲ್ಲ. ಜಿಜ್ಞಾಸೆ ಮಾಡಬೇಕು ಅಂದರೆ ಅದಕ್ಕೆ ಬೇಕಾದ ಯುಕ್ತಿಯನ್ನು ಬರೀಲೇಬೇಕು. ಸೊ ಜಿಜ್ಞಾಸೆ ಮಾಡಬೇಕೋ ಬೇಡೋ ಅನ್ನೋ ಡೌಟ್ ಇದ್ದರೆ ಅದಕ್ಕೆ ಬೇಕಾದ ಗ್ರಂಥವನ್ನು ರಚನೆ ಮಾಡಬೇಕೋ ಬೇಡೋ ಅನ್ನೋ ಡೌಟ್ ಎರಡನೇದ್ದು. ಅದರಿಂದ ನಿಸ್ಸಾಧನಸ್ಯ ವಿಚಾರಸ್ಯೈವ ಅನುತ್ಥಾನ. ನಮ್ಮ ಅನೇಕ ವಾಹನಗಳಿದೆ, ವಾಹನಗಳಿಗೆ ಒಂದಲ್ಲ ಒಂದು ಪಾರ್ಟ್ಗಳನ್ನು ಜೋಡಿಸಿ ಒಂದು ಕಾರು ಅಂತ ತಯಾರು ಮಾಡಿರ್ತಾರೆ. ನಿಮಗೆ ಕಾರು ಬೇಕು ಅಂತಾದರೆ ಅದಕ್ಕೆ ಬೇಕಾದ ಸ್ಟೀರಿಂಗನ್ನು ತಯಾರು ಮಾಡೋ ಒಂದು ಫ್ಯಾಕ್ಟ್ರಿ ಬೇಕು. ಕಾರೇ ಬೇಡ ಅಂದರೆ ಸ್ಟೀರಿಂಗ್ ವ್ಯರ್ಥ, ಇಟ್ಕೊಂಡೇನು ಮಾಡ್ತೀವಿ. ಊಟ ಮಾಡೋದಾದರೆ ಎಲೆ ಬೇಕು, ಊಟನೇ ಇಲ್ಲ ಏಕಾದಶಿ ಅಂದರೆ ಎಲೆ ಬೇಡ ಆವತ್ತು. ಹಾಗೆ ಎಲೆಯ ಜಾಗದಲ್ಲಿ ನ್ಯಾಯ ನಿಬಂಧನ, ನ್ಯಾಯದ ಅನುಸಂಧಾನ, ಅದೊಂದು ಟೂಲು ನ್ಯಾಯ ಅನ್ನೋದು. ಜಿಜ್ಞಾಸೆ ಅಂದರೆ ಈ ನ್ಯಾಯವನ್ನು ಬಳಸಿಕೊಂಡು ಶ್ರುತಿಯ ಅರ್ಥವನ್ನು ನಿರ್ಣಯ ಮಾಡೋದು. ಈ ಶ್ರುತಿಯ ಅರ್ಥವನ್ನು ನ್ಯಾಯದಿಂದ ತೀರ್ಮಾನ ಮಾಡೋ ಅಗತ್ಯ ಇಲ್ಲ ಅಂದರೆ ಆ ಟೂಲ್ಸ್ ಅನ್ನು ತಯಾರು ಮಾಡೋ ಅಗತ್ಯನೂ ಇಲ್ಲ, ನ್ಯಾಯವನ್ನು ಹೇಳುವ ಅಗತ್ಯನೂ ಇಲ್ಲ. ಇವಿಷ್ಟು. ಅನ್ಯಥಾತು ನೀತಿ ಜಿಜ್ಞಾಸೈವ ವಿಚಾರಣೀಯ. ಜಿಜ್ಞಾಸಾದ ಬಗ್ಗೆ ವಿಚಾರ ಮಾಡಬೇಕು ಹೊರತು ಶಾಸ್ತ್ರಂ ಆರಂಭಣೀಯಂ ನಮ ಅನ್ನೋ ವಿಚಾರ ಬೇಡ. ಯಾವ ವಿಚಾರ ಮಾಡಬೇಕು? ಜಿಜ್ಞಾಸ ಕರ್ತವ್ಯ ನಮ ಅಂತ ವಿಚಾರ ಮಾಡಬೇಕು ಹೊರತು ಶಾಸ್ತ್ರಂ ಆರಂಭಣೀಯಂ ನಮ ಅಂತ ಅನ್ನೋ ವಿಚಾರವನ್ನು ಯಾಕೆ ತೋರಿಸ್ತಾ ಇದ್ದೀರಿ ಅಂತ ಪ್ರಶ್ನೆ. ಸತ್ಯಂ ಏತ ಶಾಸ್ತ್ರ ವಿತ್ಪಾದನೀಯ ನ್ಯಾಯ ಕರಣಿಕಾಯಾಂ ಜಿಜ್ಞಾಸಾಯಾಂ ಉಭಯವಿಧ ವ್ಯಾಪಾರ ದರ್ಶನಾತ್ ವಿಶೇಷ ಅದರ್ಶನಾಚ್ಚ ಸಂಶಯ ಕಿಂ ಕರ್ತವ್ಯ ನವಾ ಇತಿ. ಹೌದು ಅಂತಾರೆ. ಸತ್ಯಂ ಎಲ್ಲಿ ವಿಚಾರ ಮಾಡಬೇಕು ನಾವು? ಜಿಜ್ಞಾಸ ಕರ್ತವ್ಯ ನವಾ ಅಂತಲೇ ವಿಚಾರ ಮಾಡಬೇಕು. ಏತತ್ ಶಾಸ್ತ್ರ ಅಂದರೆ ಬ್ರಹ್ಮಮೀಮಾಂಸಾ ಶಾಸ್ತ್ರ. ಅದರಲ್ಲಿ ವಿತ್ಪಾದನೀಯ ತಿಳಿಸಿಕೊಡುವ ನ್ಯಾಯ ಯುಕ್ತಿಗಳನ್ನು ಇಲ್ಲಿ ತಿಳಿಸಿಕೊಡ್ತಾರೆ ವೇದವ್ಯಾಸರು. ಆ ನ್ಯಾಯವನ್ನು ಉಪಯೋಗಿಸಿಕೊಂಡು ನೀವೇನು ಮಾಡ್ತೀರಿ? ವಿಚಾರ ಮಾಡ್ತೀರಿ, ಶ್ರುತಿಯ ಅರ್ಥ ವಿಚಾರ ಮಾಡ್ತೀರಿ. ಶ್ರುತಿಯ ಅರ್ಥದ ವಿಚಾರಕ್ಕೆ ಟೂಲ್ ಕಾರಣ ಯಾವುದು? ಈ ಶಾಸ್ತ್ರದಲ್ಲಿ ಹೇಳಿದ ಯುಕ್ತಿಗಳು. ಏತ ಶಾಸ್ತ್ರ ವಿತ್ಪಾದನೀಯ ನ್ಯಾಯ ಕಾರಣಕ ಜಿಜ್ಞಾಸ. ಜಿಜ್ಞಾಸ ಅಂದರೆ ಯುಕ್ತಿಯಿಂದ ಶ್ರುತಿಯ ಅರ್ಥದ ವಿಚಾರ. ಅದಕ್ಕೆ ಕಾರಣ ಇನ್ಸ್ಟ್ರೂಮೆಂಟ್ ಯಾವುದು? ಯುಕ್ತಿ. ಆ ಯುಕ್ತಿಯನ್ನು ಸಪ್ಲೈ ಮಾಡೋದು ಯಾವುದು? ಈ ಶಾಸ್ತ್ರ. ಸೊ ಈ ಶಾಸ್ತ್ರ ತಿಳಿಸಿಕೊಡುವ ನ್ಯಾಯದಿಂದ ಉಂಟಾಗುವ ಜಿಜ್ಞಾಸೆ. ಜಿಜ್ಞಾಸಾಯಾಮ್ ಉಭಯ ವಿಧ ವ್ಯಾಪಾರ ದರ್ಶನ. ಕೆಲವು ಜಿಜ್ಞಾಸೆಗಳು ಕರ್ತವ್ಯ, ಕೆಲವು ಜಿಜ್ಞಾಸೆಗಳು ಅಕರ್ತವ್ಯ. ಉದಾಹರಣೆಗೆ ಗೌರ್ಮೆಂಟ್ ಕೆಲಸಕ್ಕೆ ಸೇರಿದರೆ ಕೆಲಸ ಹಾಗೆ ಮಾಡಬೇಕೋ ಹೀಗೆ ಮಾಡಬೇಕೋ ಅನ್ನೋ ಜಿಜ್ಞಾಸೆಗಿಂತ ಹೆಚ್ಚು
ಆಫೀಸಲ್ಲಿ ಹೋದ ಕೂಡಲೇ ಈ ಸತಿ ಡಿ ಎ ಎಷ್ಟು ರೈಸ್ ಮಾಡಿದ್ದಾರೆ ಎಷ್ಟು ಕಡಿಮೆ ಮಾಡಿದ್ದಾರೆ ಅನ್ನೋ ಜಿಜ್ಞಾಸೆ ಸುದ್ದಾಗುತ್ತೆ. ಈ ಜಿಜ್ಞಾಸ ನ ಕರ್ತವ್ಯ. ಹೀಗೆ ಕೆಲವು ಜಿಜ್ಞಾಸೆ ಕರ್ತವ್ಯ ಇದೆ, ಕೆಲವು ಜಿಜ್ಞಾಸೆ ಅಕರ್ತವ್ಯ ಇದೆ. ಉಭಯ ವಿಧ ವ್ಯಾಪಾರ ದರ್ಶನ ವಿಶೇಷ ಅದರ್ಶನಾಚ. ಈ ಬ್ರಹ್ಮ ಜಿಜ್ಞಾಸೆಯಲ್ಲಿ ಏನೂ ವಿಶೇಷ ಕಾಣಿಸಿಲ್ಲ, ಆದ್ರಿಂದ ಸಂಶಯ ಏನು ಕರ್ತವ್ಯ ನವಾ, ಬ್ರಹ್ಮ ಜಿಜ್ಞಾಸೆ ಮಾಡಬೇಕೋ ಬೇಡವೋ. ನನು ಚ ತದ್ವಿ ಜಿಜ್ಞಾಸಸ್ವ ಇತಿ ಜಿಜ್ಞಾಸಾಯಾಃ ಶ್ರುತಿ ವಿಹಿತತ್ವಾತ್ ಕಥಂ ವಿಶೇಷ ಅದರ್ಶನಂ. ನಿಮಗೆ ಜಿಜ್ಞಾಸೆ ಅಂದರೆ ಬ್ರಹ್ಮನ ಬಗ್ಗೆ ವಿಚಾರ, ಇದು ಮಾಡಬೇಕೋ ಬೇಡ ಅಂತ ಡೌಟ್ ಯಾಕೆ ಬರುತ್ತೆ? ಯಾಕೆಂದರೆ ಮಾಡಬೇಕು ಅಂತ ವೇದ ಹೇಳಾಗಿದೆ. ವೇದ ಹೇಳಿದ ಮೇಲೆ ಡೌಟ್ ಪಡ್ತೀರಾ ನೀವು? ಅಲ್ಲ, ವೇದ ಎಲ್ಲಿ ಹೇಳಿದೆ? ತದ್ವಿಜಿಜ್ಞಾಸತ್ವ ತದ್ಬ್ರಹ್ಮೇತಿ ಅಂತ ವೇದ ಜಿಜ್ಞಾಸೆ ವಿಜಿಜ್ಞಾಸತ್ವ ವಿಚಾರ ಮಾಡು ಅಂತ ಹೇಳಿದೆ. ಅದು ಹೇಳಿದ ಮೇಲೆ ಮಾಡಬೇಕೋ ಬೇಡವೋ ಅಂತ ಸಂಶಯಕ್ಕೆ ಅವಕಾಶ ಇಲ್ಲ. ಸಂಧ್ಯಾ ವಂದನೆ ಮಾಡಬೇಕೋ ಬೇಡೋ ಡೌಟ್ ಬಂತು. ಅಹರಹ ಸಂಧ್ಯಾಮುಪಾಸೀತ ಅಂತ ವೇದ ಹೇಳಿತು. ಹೇಳಿದ ಮೇಲೂ ಡೌಟ್ ಬರುತ್ತಾ? ಹೇಳಿದ ಮೇಲೆ ಡೌಟ್ ಬರಲ್ಲ. ಯಾಕೆಂದರೆ ಒಂದು ಇದೋ ಅದೋ ಅಂತಿದ್ದಾಗ ಇದೇ ಅಂತ ಒಂದು ನಿರ್ಧಾರವನ್ನು ವಿಶೇಷ ದರ್ಶನ ಅಂತ ಕರಿತೇವೆ. ನಿರ್ಧಾರ ಮಾಡಿದ ಮೇಲೆ ಡೌಟ್ ಬರಲ್ಲ. ಹಾಗೆ ಜಿಜ್ಞಾಸೆ ಮಾಡಬೇಕೋ ಬೇಡೋ ಅಂತ ನಿಮಗೆ ಡೌಟ್ ಬಂದಾಗ ಶ್ರುತಿ ಹೇಳಿತು ತದ್ವಿ ಜಿಜ್ಞಾಸ ಸ್ವಾತ್. ಶ್ರುತಿ ಹೇಳಿದ ಮೇಲೂ ಜಿಜ್ಞಾಸೆ ಮಾಡಬೇಕೋ ಬೇಡೋ ಅಂತ ನಿಮ್ಮ ಡೌಟ್ ಏನಿದು ಅಂತ ಕೇಳ್ತಿದ್ದಾರೆ ಟೀಕಾಚಾರ. ನಾನು ತದ್ವಿ ಜಿಜ್ಞಾಸಸ್ವ ಇತಿ ಜಿಜ್ಞಾಸಾಯಾಃ ಶ್ರುತಿ ವಿಹಿತತ್ವ, ಶ್ರುತಿ ವಿಧಾನ ಮಾಡಿರುವ ಕಾರಣದಿಂದ ಕಥಂ ವಿಶೇಷ ಅದರ್ಶನಂ. ವಿಶೇಷ ದರ್ಶನ ಅಂದರೆ ಒಂದು ಸಂಶಯದಲ್ಲಿ ಎರಡು ಪಾಸಿಬಿಲಿಟೀಸ್ ಇರುತ್ತೆ. ಒಂದನ್ನು ನಿರ್ಧಾರ ಮಾಡಿದರೆ ಅದನ್ನು ವಿಶೇಷ ದರ್ಶನ ಅಂತ ಕರೀತಾರೆ. ಶ್ರುತಿಯಲ್ಲಿ ವಿಶೇಷ ದರ್ಶನ ಇರೋದ್ರಿಂದ ಸಂಶಯ ಹಾಗೆ. ಮೈವಂ ವಿನಾ ವಿಚಾರೇಣ ಶ್ರುತ್ಯರ್ಥಸ್ಯ ಅದ್ಯಾಪಿ ಅನಿರ್ಣೀತತ್ವೇನ ಸಂಶಯಾಸ್ಪದತ್ವಾತ್. ತದ್ವಿಜಿಜ್ಞಾಸಸ್ವ ಅಂತ ಶ್ರುತಿ ಹೇಳಿದೆ, ಆದರೆ ವಿಚಾರ ಮಾಡದೇ ಹೋದಾಗ ಶ್ರುತಿ ಹೇಳಿದ್ರೂ ಡೌಟ್ ಬರೋಕ್ಕೆ ಅವಕಾಶ ಇದೆ. ಅದರಿಂದ ಶ್ರುತಿ ಹೇಳೋದು ತುಂಬ ಹೇಳುತ್ತೆ. ಅದು ನೀವು ಧರ್ಮಶಾಸ್ತ್ರವನ್ನು ತೆಗೆದು ನೋಡಿದ್ರೆ ಏಕಾದಶಿ ಉಪವಾಸ ಮಾಡಬೇಕು ಅಂತಲೂ ಹೇಳುತ್ತೆ. ಮಕ್ಕಳು ಮರಿ ಕುಟುಂಬದ ಜವಾಬ್ದಾರಿ ಹೊತ್ತವರು ಮಾಡಬೇಡಿಯಪ್ಪ ಅಂತಲೂ ಹೇಳುತ್ತೆ. ಆದ್ದರಿಂದ ಶ್ರುತಿ ಹೇಳಿದ ಕೂಡಲೇ ನಿರ್ಣಯ ಆಗಲ್ಲ, ವಿಚಾರ ಮಾಡಿದರೆ ಮಾತ್ರ ನಿರ್ಧಾರ ಆಗಲ್ಲ ಅಂತ ತದ್ವಿಜಿಜ್ಞಾಸತ್ವ ಅಂತ ಶ್ರುತಿ ಹೇಳಿದೆ. ಹೇಳಿದ್ರೂ ನಮಗೆ ಸಂದೇಹ ಬರಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ಆ ಸಂದೇಹ ಪರಿಹಾರ ಮಾಡಬೇಕಾದ್ರೆ ವಿಚಾರ, ವಿಚಾರ ಅಂದರೆ ನ್ಯಾಯವನ್ನು ಅನುಸಂಧಾನ ಮಾಡಲೇಬೇಕು. ವಿನಾ ವಿಚಾರೇಣ ವಿಚಾರ ಇಲ್ಲದೆ ಶ್ರುತ್ಯರ್ಥಸ್ಯ ತದ್ವಿಜಿಜ್ಞಾಸತ್ವ ಎಂಬ ಶ್ರುತಿಯ ಅರ್ಥವು ಅದ್ಯಾಪಿ ಇಂದು ಅನಿರ್ಣೀತತ್ವೇನ ನಿರ್ಣಯ ಆಗಿಲ್ಲ, ಆದ್ದರಿಂದ ಸಂಶಯ ಆಸ್ಪದತ್ವ ಜಿಜ್ಞಾಸೆ ಮಾಡಬೇಕೋ ಬೇಡವೋ ಎಂಬ ಸಂಶಯ ಬರುತ್ತೆ. ಏನದು ಶ್ರುತಿಯ ಮೇಲೆ ಬರುವ ಆಕ್ಷೇಪಗಳು, ಅದರಿಂದ ಡೌಟು ಹೇಗೆ ನಿಮ್ಗೆ ಕ್ರಿಯೇಟ್ ಆಗುತ್ತೆ ಅದನ್ನು ತೋರಿಸ್ತಾರೆ. ತತ್ರ ತಾವತ್ ಜಿಜ್ಞಾಸ ನ ಕರ್ತವ್ಯ ಇತಿ ಪ್ರಾಪ್ತಂ ಕುತಃ ವಿಷಯ ಪ್ರಯೋಜನ ಸಂಬಂಧ ಅಧಿಕಾರಿ ಲಕ್ಷಣ ಅನುಬಂಧ ವಿಧುರತ್ವ ಕರ್ತವ್ಯತಾ ಖಲು ವಿಷಯಾದಿಮತ್ತಯ ವ್ಯಾಪ್ತ. ಜಿಜ್ಞಾಸೆ ಮಾಡಬೇಕೋ ಬೇಡೋ ಅಂತ ಡೌಟು, ಮಾಡಬಾರದು ಅನ್ನೋದು ಪೂರ್ವಪಕ್ಷ, ಮಾಡುವ ಅಗತ್ಯ ಇಲ್ಲ. ಯಾಕೆಂದರೆ ಯಾವುದನ್ನು ನಾವು ಮಾಡ್ತೇವೆ ಅಂದರೆ
ಯಾವುದಕ್ಕೆ ವಿಷಯ ಅಧಿಕಾರಿ ಸಂಬಂಧ ಪ್ರಯೋಜನಗಳಿದೆಯೋ ಅದನ್ನು ನಾವು ಮಾಡ್ತೇವೆ, ಯಾವುದರಲ್ಲಿ ಇದು ಇಲ್ಲವೋ ಅದನ್ನು ಮಾಡಕ್ಕೆ ಹೋಗಲ್ಲ. ಅದಕ್ಕೆ ಉದಾಹರಣೆ ತೋರಿಸ್ತಾರೆ ಟೀಕಾಕೃತ್ಪಾದರು. ವಿಷಯ ಪ್ರಯೋಜನ ಸಂಬಂಧ ಅಧಿಕಾರಿ ಲಕ್ಷಣ ಅಧಿಕಾರಿ ರೂಪವಾದ ಅನುಬಂಧ, ನಾಲ್ಕು ಅನುಬಂಧಗಳು, ಅದು ವಿಧುರ ಇಲ್ಲ, ಜಿಜ್ಞಾಸೆಯಲ್ಲಿ ಇಲ್ಲ. ಕರ್ತವ್ಯತಾ ಮಾಡಬೇಕಾದ ನಮ್ಮ ಕರ್ತವ್ಯತ್ವ ಎಲ್ಲಿ ಬರ್ತದೆ ಅಂದರೆ ವಿಷಯಾದಿ ಮತ್ತಯ ವ್ಯಾಪ್ತ. ಮತ್ತೆ ಶಾಸ್ತ್ರೀಯ ಪ್ರಕ್ರಿಯೆಗೆ ಬಂದರು. ಕರ್ತವ್ಯತಾ ಎಲ್ಲಿರ್ತದೆ ಅಂದರೆ ಎಲ್ಲಿ ವಿಷಯ ಪ್ರಯೋಜನಾದಿಗಳು ಇರ್ತದೋ ಅಲ್ಲಿ ಕರ್ತವ್ಯತಾ ಇರ್ತದೆ. ವ್ಯಾಪ್ತ ಅಂದರೆ ಧೂಮ ಒನ್ನಿ ವ್ಯಾಪ್ತ, ಎಲ್ಲಿ ಧೂಮ ಇದೆಯೋ ಅಲ್ಲಿ ಬೆಂಕಿ ಇರುತ್ತೆ. ಹಾಗೆ ಎಲ್ಲಿ ಕರ್ತವ್ಯತಾ ಇದೆಯೋ, ಎಲ್ಲಿ ವಿಷಯಾದಿ ಮತ್ತ ಇರ್ತದೋ ಅಲ್ಲಿ ಕರ್ತವ್ಯತಾ ಇರ್ತವೆ. ಕರ್ತವ್ಯತಾ ಇದ್ದಲ್ಲೆಲ್ಲ ವಿಷಯಾದಿ ಮತ್ತ ಇರ್ತದೆ. ವ್ಯಾಪ್ತವಾದ ಯಾವುದು? ಕರ್ತವ್ಯತಾ. ಮನುಷ್ಯ ಮನುಷ್ಯತ್ವ ಅಷ್ಟೇನೆ, ಇವನು ಮನುಷ್ಯ, ಇವನಲ್ಲಿ ಮನುಷ್ಯತ್ವ ಇದೆ, ಇದು ಕರ್ತವ್ಯ, ಇಲ್ಲಿ ಕರ್ತವ್ಯತಾ ಇದೆ. ಆ ಭಾವವನ್ನು ಯಾಕೆ ತಂದ್ರು ಅಂದರೆ ವ್ಯಾಪ್ತ ಅನ್ನಬೇಕಾದ್ರೆ ಧರ್ಮ ಬೇಕು. ಇದರಲ್ಲಿ ಕರ್ತವ್ಯತಾ ಇದೆ, ಇದರಲ್ಲಿ ವಿಷಯಾದಿ ಮತ್ತ ಇದೆ. ಸೊ ಕರ್ತವ್ಯ ಅನ್ನೋದು ಬಿಟ್ಟು ಕರ್ತವ್ಯತಾ ಅನ್ನೋದಕ್ಕೆ ಆ ವ್ಯಾಪ್ತ ಅನ್ನೋದನ್ನು ಕೊಡಿಸೋಕ್ಕೋಸ್ಕರ ಆ ಭಾವ ಧರ್ಮವನ್ನು ತಂದರು. ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧ ಅದು ಸ್ಪಷ್ಟ ಆಗುತ್ತೆ ಮುಂದೆ ಹೋಗ್ತಾ. ಹಾಗೆ ಅದನ್ನು ತೋರಿಸಿಕೊಡ್ತಾರೆ, ಯಾವುದು ಕರ್ತವ್ಯವೋ ಅದರಲ್ಲಿ ಈ ನಾಲ್ಕು ಇರುತ್ತೆ. ಕೃಷ್ಯಾದಿ ಕಂಹಿ ಸತಿ ವಿಷಯ ಭೂತೆ ಭೂಮ್ಯಾದೌ ಪ್ರಯೋಜನೇ ಚ ಸಸ್ಯ ಅಧಿಗಮಾದೌ ಅಧಿಕಾರಿಣಿ ಚ ಕೃಷಿವಲಾದೌ ಕರ್ತವ್ಯಂ ಉಪಲಬ್ಧಂ. ನೋಡಿ, ಕೃಷಿ ಅನ್ನೋದು ಕರ್ತವ್ಯ. ಅಲ್ಲಿ ಯಾವುದು ಕರ್ತವ್ಯನೋ ಅಲ್ಲಿ ನಾಲ್ಕು ಇರಬೇಕು. ಇಲ್ಲಿ ತೋರಿಸ್ಕೊಡ್ತಾರೆ ಟೀಕಾಕೃತ್ಪಾದರು. ಕೃಷಿ ಅನ್ನೋದು ಒಂದು ಕ್ರಿಯೆ, ರೈತ ಮಾಡುವ ಒಂದು ಕೆಲಸ. ಅದಕ್ಕೆ ವಿಷಯ ಪ್ರಯೋಜನ ಅಧಿಕಾರಿ ಸಂಬಂಧ ನಾಲ್ಕು ಇದೆ. ವಿಷಯ ಯಾವುದು? ಕೃಷಿ ಅಂದರೆ ಭೂಮಿಯನ್ನು ಉತ್ತು ಬಿತ್ತು ಗೊಬ್ಬರ ಹಾಕಿ ಬೀಜ ಬಿತ್ತೋದು, ಇದನ್ನು ಕೃಷಿ ಅಂತ ನಾವು ಕರೀತೇವೆ. ಇದಕ್ಕೆ ವಿಷಯ ಯಾವುದು? ಯಾವುದನ್ನು ಉಳ್ತಾನೆ ಅವನು? ನೆಲವನ್ನು. ಅಂದ್ರೆ ನೆಲ ಅನ್ನೋದು ವಿಷಯ. ಇನ್ನು ಪ್ರಯೋಜನ ಏನು? ಪ್ರಯೋಜನ ಬರುವ ಬೆಳೆ, ಸಸ್ಯ ಸಮೃದ್ಧಿ. ಅದನ್ನು ಮಾರಿ ದುಡ್ಡು ಮಾಡ್ತಾನೆ, ಅದು ಸೆಕೆಂಡ್ರಿ. ಅದು ನೇರವಾಗಿ ಈ ಕೃಷಿಯಿಂದ ಸಿಗೋದು ಏನು ಅಂದರೆ ಅವನಿಗೆ ಸಸ್ಯ ಅಂದರೆ ಧಾನ್ಯಾದಿಗಳು ಅವನಿಗೆ ಸಿಗುತ್ತೆ. ವಿಷಯ ಆಯಿತು, ಪ್ರಯೋಜನ ಆಯಿತು. ಅಧಿಕಾರಿ ಯಾರು? ಅವನೇ ಕೃಷಿ ವಲ. ಆ ಮಾಡುವ ಶಕ್ತಿ ಇರುವ, ಕೃಷಿಯ ಕಸುಬನ್ನು ಮಾಡುವವ ಅಧಿಕಾರಿ. ಇನ್ನು ಸಂಬಂಧ ಅಂದರೆ ಅವನು ಮಾಡಿದರೆ ಆ ಸಸ್ಯ ಧಾನ್ಯ ಸಿಗುತ್ತೆ. ಸೊ ಧಾನ್ಯಕ್ಕೂ ಆ ಕೃಷಿಗೂ ಸಂಬಂಧ ಏನು? ಜನ್ಯಜನಕ ಭಾವ ಸಂಬಂಧ. ಆ ಕೃಷಿ ಕ್ರಿಯೆಗೂ ವ್ಯಕ್ತಿಗೂ ಸಂಬಂಧ ಏನು? ಕಾರ್ಯ ಕಾರಣಭಾವ ಸಂಬಂಧ. ಹೀಗೆ ಆ ರಿಲೇಷನ್ಶಿಪ್ಪನ್ನು ನಿಮಗೆ ಬೇಕಾದಂಗೆ ಇಟ್ಕೊಳ್ಳಿ. ಹೀಗೆ ಅನುಬಂಧ ಚತುಷ್ಟಯ, ಯಾವುದು ಕರ್ತವ್ಯನೋ ಅಲ್ಲಿ ಅನುಬಂಧ ಚತುಷ್ಟಯ ಇದೆ. ಊಟ ಇದೊಂದು ಕರ್ತವ್ಯ. ಇಲ್ಲಿ ವಿಷಯ ಯಾವುದು? ಅನ್ನ. ಪ್ರಯೋಜನ ಏನು? ಹಾ, ಹೊಟ್ಟೆ ತುಂಬೋದು, ಹಸಿವನಿಗೋದು. ಅಧಿಕಾರಿ ಯಾರು? ಊಟ ಮಾಡೋನು ಅನ್ಬೇಡ್ರಿ, ಯಾರಿಗೆ ಹಸಿವಾಗಿದೆಯೋ ಅವನು. ಅಧಿಕಾರಿ, ವಿಷಯ, ಪ್ರಯೋಜನ, ಹೀಗೆ ಯಾವುದ್ಯಾವುದು ಕರ್ತವ್ಯವೋ ಅಲ್ಲಿ ಇದು ನಾಲ್ಕು ಇರ್ತದೆ. ಅದೇ ಸಂಬಂಧ ನೀವು ಕಲ್ಪಿಸ್ಕೊಳ್ಳಿ. ಊಟ ಮಾಡಿದ್ರೆ ಹೊಟ್ಟೆ ತುಂಬುತ್ತೆ, ಕಾರ್ಯಕಾರಣ ಭಾವ. ಇವನು ಊಟ ಮಾಡುವವನು, ಇವನು ಕರ್ತೃ, ಅದು ಕಾರ್ಯ ಸಂಬಂಧ. ಹೀಗೆ ಸಾಚ ವ್ಯಾಪಿಕ ವ್ಯಾವರ್ತಮಾನ ಇತಃ
ವ್ಯಾಪ್ಯಮಪಿ ಕರ್ತವ್ಯತಾಂ ವ್ಯಾವರ್ತಯತಿ ಇತಿ ಪ್ರತಿಬಂಧ ಸಿದ್ಧಿಹಿ. ನಾವು ವೇದಾಂತ ಹೋಗಬೇಕಾದ್ರೆ ತರ್ಕ ಹಾಕಬೇಕು ಅಂತ ಕೇಳ್ತೇವೆ. ನೋಡಿ, ಈ ವಾಕ್ಯವನ್ನು ನೂರಕ್ಕೂ ನೂರು ಪಾಲು ಅರ್ಥ ಮಾಡ್ಕೋಬೇಕಾದ್ರೆ ತರ್ಕ ಇಲ್ಲದೆ ಸಾಧ್ಯವೇ ಇಲ್ಲ. ಪ್ರತಿಬಂಧ ಸಿದ್ಧಿಹಿ ಏನರ್ಥ? ಪ್ರತಿಬಂಧ ಸಿದ್ಧಿಹಿ, ಪ್ರತಿಬಂಧ ಅಂದರೆ ವ್ಯಾಪ್ತಿ, ವ್ಯಾಪ್ತಿ ಸಿದ್ಧಿಹಿ. ಹಂಗಲ್ಲ ಹಂಗಲ್ಲ, ಕುತರ್ಕದಿಂದ ನಿರ್ಣಯ ಆಗಲ್ಲ, ತರ್ಕದಿಂದ ನಿರ್ಣಯ ಆಗುತ್ತೆ. ಈ ಬ್ರಹ್ಮವ್ಯಾಮಸ ಹೇಳೋದೇ ತರ್ಕವನ್ನು, ಕುತರ್ಕದಿಂದ ನಿರ್ಣಯ ಆಗಲ್ಲ, ಸತ್ತರ್ಕದಿಂದ ನಿರ್ಣಯ ಆಗುತ್ತೆ. ಇಲ್ಲಿ ನೋಡಿ, ನ್ಯಾಯಶಾಸ್ತ್ರದ ಪ್ರಕ್ರಿಯೆ ವ್ಯಾಪ್ಯ ವ್ಯಾಪಕ ಅದನ್ನು ಹೇಳಿದರು. ಯಾವುದು ವ್ಯಾಪ್ಯ? ಯಾವುದು ಕರ್ತವ್ಯನೋ ಅದರಲ್ಲಿ ಅನುಬಂಧ ಚತುಷ್ಟಯ ಇರುತ್ತದೆ. ಎಲ್ಲಿ ಹೊಗೆ ಇರುತ್ತೋ ಅಲ್ಲಿ ಬೆಂಕಿ ಇರುತ್ತೆ, ವ್ಯಾಪ್ಯ ವ್ಯಾಪಕ ಭಾವ. ಈ ರಿಲೇಷನನ್ನು ಶಾಸ್ತ್ರದಲ್ಲಿ ಹೇಗೆ ಉಪಯೋಗಿಸ್ಕೊಳ್ತಾರೆ ಅಂದರೆ, ಇದು ಮೈನಸ್ ಆದರೆ ಇದು ಮೈನಸ್ ಆಗಬೇಕು. ಇದು ತರ್ಕದ ಒಂದು ತೋಳ್ಸು. ನೋಡಿ, ಇದು ವ್ಯಾಪ್ಯ, ಇದು ವ್ಯಾಪಕ, ಇದು ಇಲ್ಲದೆ ಹೋದರೆ ಇದು ಇರಲ್ಲ. ಅಂದರೆ ಉದಾಹರಣೆಗೆ, ಬೆಂಕಿ ಇಲ್ಲದೇ ಇದ್ದರೆ ಹೊಗೆಯೂ ಇರಲ್ಲ. ಕರ್ತವ್ಯತಾ ಎಲ್ಲಿ ಇರುತ್ತೋ ಅಲ್ಲಿ ಅನುಬಂಧ ಚತುಷ್ಟಯಗಳು ಇರುತ್ತವೆ. ಇದರ ನೆಗೇಷನ್ ಹೇಳಿ. ಅನುಬಂಧ ಚತುಷ್ಟಯ ಇಲ್ಲದೇ ಇದ್ದರೆ ಕರ್ತವ್ಯತಾ ಇರಲ್ಲ. ಅದು ಈ ವಾಕ್ಯದ ಅರ್ಥ. ವ್ಯಾಪಕವಾದ್ದು ಸ್ವಯಂ ನಿವರ್ತಮಾನ ವ್ಯಾಪ್ಯಮಪಿ ನಿವರ್ತಯತಿ. ಹಸು ಇದ್ರೆ ಕರೆ ಇರುತ್ತೆ, ಹಸು ಆ ಕಡೆ ಹೋಯಿತು ಅಂದರೆ ಕರುನು ಬೆನ್ನತ್ತುತ್ತೆ ಅಂತ ಹೇಳಿದಂಗೆ. ಇಲ್ಲಿ ಕರ್ತವ್ಯತಾ ಇದ್ದಲ್ಲಿ ಅನುಬಂಧ ಚತುಷ್ಟಯಗಳು ಇರುತ್ತವೆ. ಅನುಬಂಧ ಚತುಷ್ಟಯಗಳು ಇಲ್ಲ ಅಂತಾದರೆ ಕರ್ತವ್ಯತಾ ಹೋಗ್ತದೆ. ಹಾಗಾದರೆ ಜಿಜ್ಞಾಸೆ ಕರ್ತವ್ಯವೋ ಅಕರ್ತವ್ಯವೋ ಅಂತ ನಾವು ವಿಚಾರ ಮಾಡಬೇಕಾದ್ರೆ ಅನುಬಂಧ ಚತುಷ್ಟಯ ಇದೆಯೋ ಇಲ್ಲವೋ, ಇದ್ರೆ ಕರ್ತವ್ಯತಾ ಬರ್ತದೆ, ಇಲ್ಲದೇ ಇದ್ರೆ ಇರಲ್ಲ. ಆದ್ರಿಂದ ಇದನ್ನು ನಾವು ವಿಚಾರ ಮಾಡಬೇಕು. ಸಾಚ, ಸಾಚ ಅಂದರೆ ಕರ್ತವ್ಯತಾಚ, ಸರಿ ಸರಿ, ಏನು ಅನುಬಂಧ ಚತುಷ್ಟಯ ವತ್ತಾಚ. ವ್ಯಾಪಿಕ ಅದು ವ್ಯಾಪಕ ಕರ್ತವ್ಯತ್ವಕ್ಕೆ. ವ್ಯಾವರ್ತಮಾನ ಅದು ಇಲ್ಲ ಅಂತಾದಾಗ. ಇತಹ ಈ ಶಾಸ್ತ್ರದಲ್ಲಿ ಜಿಜ್ಞಾಸೆಯಲ್ಲಿ ವ್ಯಾಪ್ಯಮಪಿ ಕರ್ತವ್ಯತಾಂ ವ್ಯಾಪ್ಯವಾದ ಕರ್ತವ್ಯತಾವನ್ನು ಕೂಡ ವ್ಯಾವರ್ತಯತಿ ತಾನು ಹೋಗುವ ಮೂಲಕ ಇದನ್ನೂ ಇಲ್ಲ ಅಂತ ಮಾಡ್ತದೆ. ಇತಿ ಪ್ರತಿಬಂಧ ಸಿದ್ಧಿ ಹೀಗೆ ವ್ಯಾಪ್ತಿ ಸಿದ್ಧ ಆಗ್ತದೆ. ಆದರೆ ನಾವು ಕರ್ತವ್ಯ ಅಂತ ಹೇಳಬೇಕಾದ್ರೆ ಅನುಬಂಧ ಚತುಷ್ಟಯ ಇದೆ ಅಂತ ತೋರಿಸಿಕೊಡಲೇಬೇಕು. ವಿಷಯ ಶೂನ್ಯತ್ವಾದ್ಧಿ ಸಮನಸ್ಕ ಇಂದ್ರಿಯ ಸನ್ನಿಕೃಷ್ಟಸ್ಯ ಸ್ಫೀತಾಲೋಕ ಮಧ್ಯವರ್ತಿನಃ ಘಟಸ್ಯ ನ ಜಿಜ್ಞಾಸ ಕ್ರಿಯತೆ. ಇನ್ನು ಜಿಜ್ಞಾಸ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಜಿಜ್ಞಾಸ ಅಂದರೆ ಯುಕ್ತಿಯನ್ನು ಶಾಸ್ತ್ರದ ಬಗ್ಗೆ ಶಾಸ್ತ್ರದಲ್ಲಿ ಜೋಡಿಸೋದು, ಯುಕ್ತಿಯನುಸಂಧಾನ. ಯುಕ್ತಿಯನ್ನು ಎಲ್ಲಿ ನಾವು ಅರಸ್ತೇವೆ, ಎಲ್ಲಿ ವಿಷಯ ಇದೆಯೋ ಅಲ್ಲಿ ಯುಕ್ತಿಯನ್ನು ಅರಸ್ತೇವೆ, ಎಲ್ಲಿ ವಿಷಯ ಇರಲ್ವೋ ಅಲ್ಲಿ ಯುಕ್ತಿಯ ಬಳಕೆ ಮಾಡಲ್ಲ ನಾವು. ಅದಕ್ಕೆ ಒಂದೊಂದಕ್ಕೆ ಪ್ರಯೋಜನ, ಅಧಿಕಾರಿ, ಈ ಮೂರಕ್ಕೂ ಒಂದೊಂದು ಉದಾಹರಣೆ ಕೊಡ್ತಾರೆ. ಸ್ಫೀತಾಲೋಕ ಮಧ್ಯವರ್ತಿ ಘಟ ಅಂದರೆ ಏನು? ಸೂರ್ಯನ ಪ್ರಖರವಾದ ಬೆಳಕಿನಲ್ಲಿ ದೊಡ್ಡ ಒಂದು ಬಂಡೆಕಲ್ಲಿದೆ. ಈ ಬಂಡೆಕಲ್ಲು ಇಲ್ಲಿ ಇದೆಯೋ ಇಲ್ವೋ ಅನ್ನೋದಕ್ಕೆ ಯುಕ್ತಿಯನ್ನು ಬಳಸ್ತೀವೋ ಹೇಗೆ? ಇಲ್ಲ. ಪ್ರತ್ಯಕ್ಷ ದೊಡ್ಡ ಆನೆ ಎದುರುಗಡೆ ಇದೆ, ಇಲ್ಲಿ ಆನೆ ಇದೆಯೋ ಇಲ್ವೋ ಅಂತ ಪ್ರೂವ್ ಮಾಡೋಕ್ಕೆ ಒಂದು ಯುಕ್ತಿಯನ್ನು ನಾವು ಬಳಸೋದು ಇಲ್ಲ. ಯಾಕೆ ಯುಕ್ತಿಯನ್ನು ಬಳಸಲ್ಲ ಅಂದರೆ ವಿಷಯಾಭಾವ. ಯುಕ್ತಿಯನ್ನು ಬಳಸೋಕ್ಕೆ ಯುಕ್ತಿಗೆ ವಿಷಯನೇ ಇಲ್ಲ. ಯಾವುದು ಯುಕ್ತಿಗೆ ವಿಷಯ ಆಗತ್ತೆ ಅಂದರೆ, ಯಾವುದು ಡೌಟ್ಫುಲ್ ಆಗಿರುತ್ತೋ ಅಲ್ಲಿ ಯುಕ್ತಿಯನ್ನು ಬಳಸ್ತೇವೆ ನಾವು. ಯಾವುದರ ಬಗ್ಗೆ ಡೌಟೇ ಇಲ್ಲವೋ, ಕ್ಲಿಯರೋ, ಅದರ ಬಗ್ಗೆ ಯುಕ್ತಿಯನ್ನು ಬಳಸಲ್ಲ. ಹಾಗಾದರೆ ಯುಕ್ತಿಗೆ ವಿಷಯವಾದ ಯಾವುದು? ಒಂದು ಸಂದಿಗ್ಧವಾದದ್ದು ಅಥವಾ
ಇನ್ನೊಂದು ವಿಪರ್ಯಸ್ತವಾದ್ದು. ಆನೆ ಕಾಣಿಸ್ತಾ ಇದೆ, ಆದರೆ ಅದಕ್ಕೆ ಕಣ್ಣೆಷ್ಟು ದೊಡ್ಡದಪ್ಪ ಅಂತ ಡೌಟ್ ಬರುತ್ತೆ. ನಾವು ಹಿಂದ್ಗಡೆ ಇದ್ದೇವೆ, ಸೊ ಡೌಟ್ ಬಂದಾಗ ಎದುರುಗಡೆ ಹೋಗಿ ಕ್ಲಿಯರ್ ಮಾಡ್ಕೋತೀವಿ ನಾವು. ಆಯ್ತಾ? ಹೀಗೆ ಡೌಟ್ ಬಂದರೆ ಅಥವಾ ಒಂದು ವಸ್ತುವನ್ನು ತಪ್ಪಾಗಿ ತಿಳಿದರೆ ಸರಿ ಮಾಡೋದಕ್ಕೆ ಯುಕ್ತಿ ಬೇಕು. ಅಲ್ಲಿಗೆ ಯುಕ್ತಿಗೆ ವಿಷಯವಾದ್ದು ಡೌಟ್ಫುಲ್ ಅಥವಾ ಅಥವಾ ವಿಪರ್ಯಸ್ತ, ಸಂದಿಗ್ಧ ಅಥವಾ ವಿಪರ್ಯಸ್ತ. ಯಾವುದು ನಿಶ್ಚಿತನೋ ಅದು ಯುಕ್ತಿಗೆ ವಿಷಯ ಆಗಲ್ಲ. ಅಥವಾ ವಿಷಯ ಇಲ್ಲದೇ ಇದ್ದಾಗ ಯುಕ್ತಿಯ ಅವಶ್ಯಕತೆ ಇರಲ್ಲ. ಅದಕ್ಕೆ ಉದಾಹರಣೆ, ಸ್ಪೀತಾಲೋಕ ಮಧ್ಯವರ್ತಿ ವಸ್ತುವಿನ ಬಗ್ಗೆ ನಾವು ಯುಕ್ತಿಯ ಅನುಸಂಧಾನವನ್ನು, ಜಿಜ್ಞಾಸೆಯನ್ನು ಮಾಡಲ್ಲ. ಅಭಿಪ್ರಾಯ ಅಂದರೆ ಭ್ರಾಂತಿ. ಭ್ರಾಂತಿ ವಿಷಯ ಶೂನ್ಯತ್ವಾತ್ ಸಮನಸ್ಕ ಇಂದ್ರಿಯ ಸನ್ನಿಕೃಷ್ಟಸ್ಯ ತುಂಬ ಏನಡಿ ಎಲ್ಲಿ ಬಿಟ್ಟೆ ನಾನು? ಸಾಚ ವ್ಯಾಪಿಕ ವ್ಯಾವರ್ತಮಾನ ಇತಃ ವ್ಯಾಪ್ಯಮಿ ಕರ್ತವ್ಯ ತಾಂ ವ್ಯಾವೃತ್ತ ಇತಿ ಪ್ರತಿಬಂಧ ಸಿದ್ಧಿ. ಇಲ್ಲಿ ಇಲ್ಲ, ಅದು ಬೇಕು, ಬೇಕದು, ಅದು ಬೇಕದು. ವಿಷಯ ಪ್ರಯೋಜನ ಅಧಿಕಾರಿ ಇದು ಇರಬೇಕು ಜಿಜ್ಞಾಸೆಗೆ. ಜಿಜ್ಞಾಸಾಯ ಕಾರಣಂ ನಾಲ್ಕು, ವಿಷಯ ಪ್ರಯೋಜನ ಅಧಿಕಾರಿ ಸಂಬಂಧ ಇವೆಲ್ಲ ಒಂದೊಂದು ಇಲ್ಲದಿದ್ದರೂ ಜಿಜ್ಞಾಸೆ ಮಾಡೋಕ್ಕೆ ಹೋಗಲ್ಲ. ಆ ಸೆಂಟೆನ್ಸ್ ಬೇಕು ಇಲ್ಲಿ, ಅದು ಫೈನಸ್ ಆಗಿದೆ. ಹಾ, ವಿಷಯಾದಿ ಸದ್ಭಾವೋಹಿ ಸದ್ಭಾವೋಹಿ ಜಿಜ್ಞಾಸಾಯಾಹ ಕಾರಣಂ ಕಾರಣಂ ಅಲ್ವ? ಹಾ ಹೌದಾ? ಜಿಜ್ಞಾಸಾಯಾಹ ಕಾರಣಂ ಭಾವೇ ಕಾರ್ಯಂ ಉತ್ಪತ್ತು ಮರ್ಹತಿ ಅಲ್ವಾ? ಕಾರ್ಯಂ ಉತ್ಪತ್ತು ಮರ್ಹತಿ ಕಾರಣಂ ನಚ ಕಾರಣಾಭಾವೇ. ಹಾ, ಕಾರಣಾಭಾವೇ ಕಾರ್ಯಂ ಉತ್ಪತ್ತು ಮರ್ಹತಿ ಕಾರ್ಯಂ ಉತ್ಪತ್ತು ಅರ್ಹತಿ ಅವೆರಡು ಇರು. ಅರ್ಹತಿ ವಿಷಯ ಇರೋದು ಜಿಜ್ಞಾಸೆಗೆ ಕಾರಣ. ವಿಷಯ ಇದ್ರೆ ಜಿಜ್ಞಾಸೆ ಮಾಡ್ತೇವೆ, ವಿಷಯ ಇಲ್ಲದಿದ್ರೆ ಜಿಜ್ಞಾಸೆ ಮಾಡಲ್ಲ. ವಿಷಯ ಇಲ್ಲದಿದ್ರೆ ಯಾಕೆ ಜಿಜ್ಞಾಸೆ ಮಾಡಲ್ಲ ಅಂದರೆ ಕಾರಣ ಇಲ್ಲದೇ ಇದ್ರೆ ಕಾರ್ಯ ಇಲ್ಲ. ಹಸಿವು ಆದರೆ ಊಟ, ಕಾರಣ ಯಾವುದು? ಹಸಿವು. ಹಸಿವು ಇಲ್ಲ ಅಂದರೆ ಊಟ ಇಲ್ಲ. ಕಾರಣಾಭಾವೆ ಕಾರ್ಯಮನೋತ್ಪತ್ತು ಮರಗತಿ ಅಂದರೆ ಜಿಜ್ಞಾಸೆಗೆ ಕಾರಣ ವಿಷಯಾದಿ ಸದ್ಭಾವ. ಅದನ್ನು ಪ್ರೂವ್ ಮಾಡ್ತಿದ್ದಾರೆ, ವಿಷಯ ಇಲ್ಲ ಅಂದರೆ ಜಿಜ್ಞಾಸೆ ಆಗಲ್ಲ. ಉದಾಹರಣೆಗೆ, ನಮಗೆ ಪ್ರತ್ಯಕ್ಷವಾಗಿ ಕಾಣುವ ಬಗ್ಗೆ ಜಿಜ್ಞಾಸೆ ಮಾಡಲ್ಲ ನಾವು, ಯಾಕೆಂದರೆ ವಿಷಯ ಇಲ್ಲ. ಅದಕ್ಕೆ ಮೊದಲನೇದಕ್ಕೆ ಉದಾಹರಣೆ, ಪ್ರಯೋಜನ ವಿಕಲತ್ತು ಇಲ್ಲಿ ಸಮನಸ್ಕ ಇಂದ್ರಿಯ ಸನ್ನಿಕೃಷ್ಟಸ್ಯ ಸ್ಪೀತಾಲೋಕ ಮಧ್ಯವರ್ತಿನಃ ಪಟಸ್ಯ. ಹಾ, ಅಲ್ಲಿ ಯಾವ ಆಕ್ಷೇಪಗಳು ಬರಬಾರದು. ಶಾಸ್ತ್ರೀಯವಾದ ಮಾತಿಗೂ ಅಶಾಸ್ತ್ರೀಯವಾದ ಮಾತಿಗೂ ಇದು ವ್ಯತ್ಯಾಸ. ಬೆಳಕಿನ ಮಧ್ಯದಲ್ಲಿರುವ ಬಂಡೆಕಲ್ಲಿನ ಬಗ್ಗೆ ನಮಗೆ ಡೌಟು ಬರಲ್ಲ, ಯಾಕೆ ನಿಶ್ಚಯವಾಗಿದೆ. ಅಲ್ಲ, ಬೆಳಕಿನ ಮಧ್ಯೆ ಬಂಡೆಕಲ್ಲು ಇದ್ದ ಕೂಡಲೇ ಅದು ನಿಶ್ಚಯ ಆಗಿರಬೇಕಾ? ಕಣ್ಣು ಮುಚ್ಕೊಂಡಿದ್ದೀನಿ ನಾನು, ನಿಶ್ಚಯ ಆಗತ್ತಾ? ಅಲ್ಲ, ಕಣ್ಣು ತೆರೆದಿದ್ದೇನೆ, ನನ್ನ ಮನಸ್ಸು ಎಲ್ಲೋ ಇದೆ, ಅದು ನಿಶ್ಚಯ ಆಗತ್ತಾ? ಎದುರುಗಡೆ ಇದೆ ಕಾಣಲಿಲ್ವ ನೀವು? ಅಯ್ಯೋ ಕಾಣಲಿಲ್ಲ, ನಾನು ಎಲ್ಲೋ ಯೋಚನೆ ಮಾಡ್ತಾ ಇದ್ದೆ ಅಂತೀವಿ ನಾನು. ಅದಕ್ಕೆಲ್ಲ ಅಂತರ ಇದೆ ಅಲ್ಲ ನೋಡಿ, ಇಲ್ಲಿ ಸಮನಕ್ಕ ವಿಷಯ ಸನ್ನಿಕೃಷ್ಟಸ್ಯ ಅಂತ. ಅವನ ಮನಸ್ಸು ಇಲ್ಲೇ ಕಾನ್ಸಂಟ್ರೇಟ್ ಆಗಿದೆ, ಕಣ್ಣು ಆ ಬಂಡೆಯನ್ನು ನೋಡ್ತಾ ಇದೆ, ಆ ಬಂಡೆ ಬೆಳಕಿನ ಮಧ್ಯದಲ್ಲಿದೆ. ಹೀಗಿದ್ದಾಗ ಬಂಡೆಯನ್ನು ನೋಡಲೇಬೇಕು ಅವನು, ಅದರ ಬಗ್ಗೆ ಜಿಜ್ಞಾಸೆ ಬರಲ್ಲ. ಇದು ವಾಕ್ಯವನ್ನು ಸಾಮಾನ್ಯ ಬರೆಯೋವರೆಗೂ ಶಾಸ್ತ್ರೀಯವಾಗಿ ಬರೆಯೋದಕ್ಕೂ ವ್ಯತ್ಯಾಸಗಳು ಇದೆ ಇರೋದು ನೋಡಿ. ಸಿಂಪಲ್ ಸಿಲ್ಲಿ ವಿಷಯ ಇದು.
ಸಮನಸ್ಕ ಅಂದರೆ ಮನಸ್ಸಿನ ಜೊತೆ ಇಂದ್ರಿಯದ ಸನ್ನಿಕರ್ಷ ಆ ವಸ್ತುವಿನ ಬಗ್ಗೆ ಇದೆ. ಆ ವಸ್ತು ಸ್ಫೀತಾಲೋಕ ಮಧ್ಯದಲ್ಲಿ ಇದೆ. ಸ್ಫೀತಾಲೋಕ ಅಂದರೆ ಪ್ರಖರವಾದ ಬೆಳಕು ಅದರ ಮಧ್ಯದಲ್ಲಿ ಇದೆ. ಘಟಸ್ಯ ಜಿಜ್ಞಾಸ ನ ಕರ್ತವ್ಯ, ಯಾಕೆಂದ್ರೆ ವಿಷಯ ಇಲ್ಲ ಅಲ್ಲಿ, ಡೌಟೇ ಇಲ್ಲ. ಆದರೆ ಪ್ರಯೋಜನ ವಿಕಲತ್ವಾತ್ ಖಲು ಸಂದಿಗ್ಧಮಪಿ ವಾಯಸದಶನಾಧಿಕಂ ನ ಜಿಜ್ಞಾಸ್ಯತೆ. ವಾಯಸದಶನ ಕಾಗೆಯ ಹಲ್ಲು, ಅದು ಡೌಟ್ಫುಲ್ ಆಗಿರ್ಬೋದು, ನಮಗೆ ನೋಡಕ್ಕೆ ಸಿಗಲ್ಲ, ಹಿಡಿದು ಬಾಯಿ ಎಳಿಯನ ಅಂದರೆ ಕೈಗೆ ಸಿಗಲ್ಲ ಅದು. ಸೊ ಕಾಗೆಗೆ ಹಲ್ಲಿ ಇದೆಯೋ ಇಲ್ವೋ ಅಂತ ಒಂದು ಡೌಟ್ ಕ್ರಿಯೇಟ್ ಆಗೋ ಸಾಧ್ಯತೆ ಇದೆ. ಅದು ಸ್ಫೀತಾಲೋಕದ ಮಧ್ಯದಲ್ಲಿರುವಂಥದ್ದಲ್ಲ. ಡೌಟ್ ಇದ್ದರೂ ನಾವು ಅದರ ಬಗ್ಗೆ ಜಿಜ್ಞಾಸೆ ಮಾಡಲಿಕ್ಕೆ ಹೋಗಲ್ಲ, ಯಾಕೆಂದರೆ ಹಲ್ಲಿದ್ರೆ ಏನು ಅಲ್ಲಿದ್ದರೆ ಅದು ಅದಕ್ಕೆ ಬಿಟ್ಟಿರೋದು ಅಂದ ಪ್ರಯೋಜನ ಇಲ್ಲ, ನಮಗೆ ಪ್ರಯೋಜನ ಇಲ್ಲ. ಒಬ್ಬ ಪ್ರಾಣಿಶಾಸ್ತ್ರಜ್ಞ ಇದ್ದಾನೆ ಅವನಿಗಿರ್ಬೋದೇನೋ ಹೀಗೆ. ಆದ್ದರಿಂದ ಪ್ರಯೋಜನ ಇಲ್ಲದೇ ಇದ್ರೆ ಜಿಜ್ಞಾಸೆ ಮಾಡಲ್ಲ. ಸಂಬಂಧ ವೈಧುರ್ಯಾಧಿ ಸಪ್ರಯೋಜನ ಸವಿಷಯಮಪಿ ಶಬ್ದಜ್ಞಾನ ಅರ್ಥಯಮಾನ ನ ವೈದ್ಯಕೆ ಪ್ರವರ್ತತೆ. ಆ ಸಂಬಂಧದ ಇಂಪಾರ್ಟೆನ್ಸ್ ನೋಡ್ರಿ, ವಿಷಯ ಬೇಕು ಪ್ರಯೋಜನ ಬೇಕು. ಸಂಬಂಧ ಇಲ್ಲದೇ ಇದ್ರೆ, ಎರಡೂ ಇದ್ದು ಸಂಬಂಧ ಇಲ್ಲ ಅಂದರೆ ಅಲ್ಲಿ ಪ್ರವೃತ್ತಿ ಮಾಡಲ್ಲ. ಉದಾಹರಣೆಗೆ ನಮಗೆ, ನಾನು ಒಬ್ಬ ಶಬ್ದದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಇರುವನು, ಯಾವ ಶಬ್ದ ವಾಕ್ಯವನ್ನು ಹೇಗೆ ಪ್ರಯೋಗ ಮಾಡಬೇಕು, ಯಾವುದು ಶುದ್ಧ ಶಬ್ದ ಯಾವುದು ಅಪಶಬ್ದ, ಇದನ್ನು ತಿಳ್ಕೊಳ್ಬೇಕು ಅಂತ ನನಗೆ ಅಪೇಕ್ಷೆ ಇದೆ. ನಾನು ಯಾವುದನ್ನು ಓದಬೇಕು ಹೇಳಿ? ಶಬ್ದಶಾಸ್ತ್ರವನ್ನು, ಗ್ರಾಮರ್ ಓದಬೇಕು. ನಾನು ಹೋಗಿ ನೀವು ಮೆಡಿಕಲ್ ಸೈನ್ಸ್ ಅಂದ್ಕೊಟ್ರೆ ನನಗೆ ಸಂಬಂಧ ಇಲ್ಲ. ನಾನು ತಿಳ್ಕೊಳ್ಬೇಕು ಅಂತ ಬಯಸಿದ ವಿಷಯಕ್ಕೂ ಆ ಪುಸ್ತಕಕ್ಕೂ ಸಂಬಂಧ ಇಲ್ಲ, ಅಲ್ಲಿ ಜಿಜ್ಞಾಸೆ ಮಾಡಲ್ಲ ನಾವು. ಸಂಬಂಧ ವೈಧುರ್ಯ, ಸಂಬಂಧ ಇಲ್ಲದೇ ಇರೋದ್ರಿಂದ ಸಪ್ರಯೋಜನಂ ಪ್ರಯೋಜನ ಇದೆ, ಸವಿಷಯಂ ವಿಷಯನೂ ಇದೆ. ಯಾವುದಕ್ಕೆ? ಶಬ್ದಜ್ಞಾನಂ ಅರ್ಥಯಮಾನ, ಶಬ್ದದ ಬಗ್ಗೆ ಅಪೇಕ್ಷೆ ಉಳ್ಳವನು. ವಿಷಯ ಯಾವುದು? ಶಬ್ದ ಸಾಧುತ್ವ. ಪ್ರಯೋಜನ ಏನು? ಸರಿಯಾದ ಶಬ್ದವನ್ನು ಪ್ರಯೋಗ ಮಾಡೋದು. ಪ್ರಯೋಜನ ಇದೆ, ವಿಷಯ ಇದೆ. ಅರ್ಥಯಮಾನ ನ ವೈದ್ಯಕ್ಕೆ ಪ್ರವರ್ತತೆ, ವೈದ್ಯಶಾಸ್ತ್ರದಲ್ಲಿ ಅವನು ಪ್ರವೃತ್ತಿ ಮಾಡಲ್ಲ, ಸಂಬಂಧ ಇಲ್ಲ. ಅವನ ಜಿಜ್ಞಾಸೆಗೂ ಆ ಶಾಸ್ತ್ರಕ್ಕೂ ಸಂಬಂಧ ಇಲ್ಲ. ಅಧಿಕಾರ ವಿರಹಾಚ್ಯ ನ ಮುಮುಕ್ಷೋ ವಾತ್ಸ್ಯಾಯನೆ ಪ್ರವೃತ್ತಿ. ಇದು ಅಧಿಕಾರಕ್ಕೆ, ನಾನು ಮುಮುಕ್ಷು, ಮುಮುಕ್ಷು ಅಂದರೆ ಮೋಕ್ಷ ಬೇಕು ಅಂತ ಬಯಸುವನು. ನಮಗೆ ನೀವು ತಗೊಂಡೋಗಿ ಕಾಮಸೂತ್ರ ಹೋದ್ರಿ ಅಂತ ಕೊಡೋದು ಬೇಡ, ಆ ಕಡೆ ಇಟ್ಬಿಟ್ರಿ ಅಂತ. ಯಾಕೆಂದರೆ ನಾನು ಅದಕ್ಕೆ ಅಧಿಕಾರಿಯೇ ಅಲ್ಲ. ಅಧಿಕಾರಿ ಅಂದರೆ ಆ ಶಾಸ್ತ್ರದಲ್ಲಿ ಹೇಳುವ ವಿಷಯವನ್ನು ಅಪೇಕ್ಷೆ ಪಡುವವನು ಅಧಿಕಾರಿ. ನನಗೆ ಏನು ಅಪೇಕ್ಷೆ ಇದೆ ಅಂದರೆ ಮೋಕ್ಷ ಬೇಕು ಅಂತ ಅಪೇಕ್ಷೆ ಇದೆ. ಅದಕ್ಕೆ ಈ ಶಾಸ್ತ್ರದಲ್ಲಿ ಉತ್ತರ ಸಿಗಲ್ಲ. ಅದರಿಂದ ಆ ಶಾಸ್ತ್ರವನ್ನು ಓದೋಕ್ಕೆ ನನಗೆ ಅಧಿಕಾರ ಇಲ್ಲ. ನೀವು ಅಧಿಕಾರ ಅಧಿಕಾರ ಅಂದರೆ ನಮ್ಮ ಧಾರ್ಮಿಕ ಅಧಿಕಾರ, ಆ ಪ್ರಶ್ನೆ ಅಲ್ಲ. ಯಾವನು ಯಾವುದನ್ನು ಅಪೇಕ್ಷೆ ಪಡ್ತಾನೋ ಅವನು ಅದಕ್ಕೆ ಅಧಿಕಾರಿ. ಮುಮುಕ್ಷ ಅಧಿಕಾರಿ ಬ್ರಹ್ಮಸೂತ್ರಕ್ಕೆ, ಹೊರತು ಆ ಕಾಮಸೂತ್ರಕ್ಕೆ ಅಲ್ಲ. ಅಧಿಕಾರ ಇಲ್ಲ, ಆದ್ದರಿಂದ ಅಲ್ಲಿ ಓದುವಂಥ ನ ಕರ್ತವ್ಯ. ಹೀಗೆ ಕರ್ತವ್ಯತ ಬರಬೇಕಾದ್ರೆ ವಿಷಯ, ಪ್ರಯೋಜನ, ಅಧಿಕಾರ, ಸಂಬಂಧ, ಈ ನಾಲ್ಕು ಇದ್ರೆ ಮಾತ್ರ ಅದು ಕರ್ತವ್ಯ ಅಂತ ಅನಿಸಿಕೊಳ್ಳುತ್ತೆ. ಬ್ರಹ್ಮ ಜಿಜ್ಞಾಸೆಗೆ ಈ ನಾಲ್ಕು ಇದ್ರೆ ಅದು ಆವಾಗ ಕರ್ತವ್ಯ ಆಗತ್ತೆ. ವಿಷಯಾದಿ ವೈಧುರ್ಯಮೇವ ಅತ್ರ ಕಥಂ ಇತಿ ಚೇತ್ ಇತ್ಥಂ ನತಾವತ್ ಅನಾತ್ಮ ವಿಷಯ ಇಯಂ ಜಿಜ್ಞಾಸಾ ತಸ್ಯ ತೃಣಾದಿ ಲಕ್ಷಣಸ್ಯ
ಪ್ರತ್ಯಕ್ಷಾದಿನೈವ ನಿಶ್ಚಿತತ್ವಾ ಸಂದಿಗ್ಧಶ್ಚ ಅರ್ಥಃ ನ್ಯಾಯ ವಿಷಯೋ ಭವತಿ ಯಥೋಕ್ತಂ ಅವಿಜ್ಞಾತತತ್ವೇರ್ಥೇ ಕಾರಣೋಪಪತ್ತಿತಃ ತತ್ವಜ್ಞಾನಾರ್ಥಂ ಊಹಃ ತರ್ಕಃ ಇತಿ. ವಿಷಯಾದಿ ವೈಧುರ್ಯ ಜಿಜ್ಞಾಸೆ ಮಾಡಬೇಕೋ ಬೇಡವೋ ಸಂದೇಹ, ಆ ಸಂದೇಹದ ನಂತರ ಟೀಕಾಕೃತ್ಪಾದರೆ ಹೇಳಿರೋದು ನ ಕರ್ತವ್ಯ, ಜಿಜ್ಞಾಸೆಯನ್ನು ವಿಚಾರಾನುಸಂಧಾನವು ನ ಕರ್ತವ್ಯ. ಯಾಕೆ ಅಂದರೆ ನಾಲ್ಕು ಇಲ್ಲದೇ ಇರೋದರಿಂದ. ಮಧ್ಯದಲ್ಲಿ ಪ್ರಶ್ನೆ ಬಂತು, ನಾಲ್ಕು ಇಲ್ಲದೇ ಇದ್ದರೆ ಯಾಕೆ ಮಾಡಬಾರದು ಅಂತ. ಅದಕ್ಕೆ ಉದಾಹರಣೆ ಕೊಟ್ಟರು, ಒಂದೊಂದು ಇಲ್ಲದೇ ಇದ್ದರೂ ನಾವು ಅದರ ಬಗ್ಗೆ ಜಿಜ್ಞಾಸೆ ಮಾಡಲ್ಲ. ಪ್ರಕೃತ ಸಬ್ಜೆಕ್ಟು, ಶ್ರುತಿ ಹೇಳಿದ ವಿಷಯದ ಬಗ್ಗೆ ನ್ಯಾಯ ಸಂಚಾರವು ಇದು ಜಿಜ್ಞಾಸೆ, ಇದನ್ನು ಮಾಡೋದು ಬೇಡ, ಯಾಕೆಂದರೆ ಇದಕ್ಕೆ ವಿಷಯ ಇಲ್ಲ. ಅಂದರೆ ನಾವು ಯುಕ್ತಿಯಿಂದ ಡಿಸೈಡ್ ಮಾಡಬೇಕಾದ ಒಂದು ಸಬ್ಜೆಕ್ಟೇ ಇಲ್ಲ. ಯಾಕಿಲ್ಲ? ನಾವು ಯಾವುದರ ಬಗ್ಗೆ ಚರ್ಚೆ ಯುಕ್ತಿಯನ್ನು ಅನುಸಂಧಾನ ಮಾಡಬೇಕು? ಯಾವುದು ಡೌಟ್ಫುಲ್ಲೋ ಅದರ ಬಗ್ಗೆ. ಆದರೆ ನಮಗೆ ಯಾವುದರ ಬಗ್ಗೆಯೂ ಡೌಟ್ ಇಲ್ಲ. ಸರ್ವಜ್ಞರು ಅಂತ ನೀವು ಕೇಳಬೇಡ್ರಿ, ಆಯ್ತಾ? ನಮಗೆ ಯಾವುದರ ಬಗ್ಗೆಯೂ ಡೌಟ್ ಇಲ್ಲ. ಯಾವುದು ನೋಡಿ, ನತಾವತ್ ಅನಾತ್ಮ ವಿಷಯ ಜಿಜ್ಞಾಸ. ಇರೋದು ಈ ಪ್ರಪಂಚದಲ್ಲಿ ಎರಡು, ಒಂದು ಆತ್ಮ ಇನ್ನೊಂದು ಅನಾತ್ಮ, ಒಂದು ಜಡ ಇನ್ನೊಂದು ಚೇತನ. ಜಡ ವಸ್ತುಗಳ ಬಗ್ಗೆ ಜಿಜ್ಞಾಸೆ ಮಾಡೋಣ ಅಂದರೆ ನತಾವತ್ ಅಗತ್ಯ ಇಲ್ಲ. ಯಾಕೆ? ತಸ್ಯ, ಆ ಜಡ ವಸ್ತು ಯಾವುದು ಅಂದರೆ ತೃಣಾದಿ ಲಕ್ಷಣಸ್ಯ, ಹುಲ್ಲು ಕಡ್ಡಿಯಿಂದ ಆರಂಭಿಸಿ ದೊಡ್ಡ ಪರ್ವತದವರೆಗೆ ತುಂಬ ಜಡ ಪದಾರ್ಥಗಳು ನಮ್ಮ ಮುಂದೆ ಇದೆ. ತೃಣಾದಿ ರಕ್ಷಣಸ್ಯ, ತೃಣಾದಿ ರೂಪವಾದ ಪ್ರತ್ಯಕ್ಷಾದಿನೈವ ನಿಶ್ಚಿತತ್ವ ಕಂತಿರದ್ರೆ ಕಾಣುತ್ತೆ. ಜಿಜ್ಞಾಸೆ ಯಾಕೆ ಮಾಡಬೇಕು? ಯಾವುದು ಸಂದಿಗ್ಧನೋ ಅದರ ಬಗ್ಗೆ ಜಿಜ್ಞಾಸೆ ಮಾಡಬೇಕು. ಇವೆಲ್ಲವೂ ಕೂಡ ನಮಗೆ ನಿಶ್ಚಿತ. ಸಂದಿಗ್ಧಶ್ಚ ಅರ್ಥ ನ್ಯಾಯ ವಿಷಯೋ ಭವತಿ. ಯಾವುದು ಸಂದಿಗ್ಧವೋ ಅದು ನ್ಯಾಯಕ್ಕೆ ವಿಷಯ ಆಗತ್ತೆ, ಅದರ ಬಗ್ಗೆ ಯುಕ್ತಿಯನ್ನು ನಾವು ತರಬೇಕಾಗತ್ತೆ. ಯಾವುದರ ಬಗ್ಗೆ ಸಂದೇಹವೇ ಇಲ್ಲವೋ ಅಲ್ಲಿ ಯುಕ್ತಿಯಿಂದ ಡಿಸೈಡ್ ಮಾಡುವ, ನಿಶ್ಚಯ ಮಾಡುವ ಅವಶ್ಯಕತೆ ಇಲ್ಲ. ಯಥೋಕ್ತಂ ನಿಶ್ಚಯ ಜ್ಞಾನ ಆಗಬೇಕು ಅಂದ್ರೆ ಏನು ಹೇಳಿ? ನಿಶ್ಚಯಕ್ಕೋಸ್ಕರ ನ್ಯಾಯ ಬೇಕು ನಿಮಗೆ ಮೊದಲು. ಅಲ್ಲ ನೋಡಿ ನೋಡಿ, ನಿಶ್ಚಯಕ್ಕೋಸ್ಕರ ನ್ಯಾಯ ಬೇಕು, ನ್ಯಾಯಕ್ಕಿಂತ ಮುಂಚೆ ನಿಮಗೆ ನಿಶ್ಚಯ ಇಲ್ಲ. ಒಂದ ನಿಶ್ಚಯ ಇಲ್ಲ, ಒಂದ ಡೌಟ್ ಇರಬೇಕು, ಒಂದ ತಪ್ಪು ಗ್ರಹಿಕೆ ಇರಬೇಕು. ಇಲ್ಲಿ ಜಡ ಪದಾರ್ಥಗಳ ಬಗ್ಗೆ ಈ ಮೂರೂ ಇಲ್ಲ, ನಿಶ್ಚಯನೇ ಇದೆ, ಅಲ್ಲಿಗೆ ನ್ಯಾಯದ ಅಗತ್ಯ ಇಲ್ಲ. ನ್ಯಾಯದ ಅಗತ್ಯ ಎಲ್ಲಿ ಬೇಕು ಅಂತ ಅನ್ನೋದಕ್ಕೆ ನ್ಯಾಯಸೂತ್ರದ ಸಮ್ಮತಿಯನ್ನು ಹೇಳ್ತಾರೆ ಟೀಕಾಕೃತ್ಪಾದ. ಇದು ನ್ಯಾಯಸೂತ್ರ, ಇದು ಅವಿಜ್ಞಾತ ತತ್ವೇರ್ಥಿ ಕಾರಣೋಪತ್ತಿತ ತತ್ವಜ್ಞಾನಾರ್ಥಂ ಊಹಸ್ ತರ್ಕ ಅಂತ. ನೋಡಿ, ತರ್ಕ ಬೇಡ 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 ಅಂತ ಹೇಳಿದ್ರೆ ಆ ತರ್ಕ ಬೇಕು ಅಂತ ಹೊರತಾ ಇದ್ದಾರೆ ಟೀಕಾಕೃತ್ಪಾದ. ತರ್ಕ ಅಂದರೆ ಏನು ಅಂತ, ತರ್ಕ ಅಂದರೆ ಅವಿಜ್ಞಾತ ತತ್ವೇ ಅರ್ಥೆ, ಅರ್ಥ ಅಂದರೆ ಆಬ್ಜೆಕ್ಟ್, ಅದರ ತತ್ವ ಅವಿಜ್ಞಾತ. ತತ್ವ ಅಂದರೆ ಅದರ ವಸ್ತುಸ್ಥಿತಿ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ. ನಮ್ಮ ಮುಂದೆ ಒಂದು ದೊಡ್ಡ ವಸ್ತು ಇದೆ, ಅದು ಬಂಡೆ ಕಲ್ಲೋ ಅಥವಾ ವಜ್ರದ ಕಲ್ಲೋ ಅದು ಅಥವಾ ಹವಳನೋ ಏನು ಅಂತ ತತ್ವ ಗೊತ್ತಿಲ್ಲ ನಮಗೆ. ಅವಿಜ್ಞಾತ ತತ್ವೇ ಅರ್ಥೇ, ಯಾವ ಅರ್ಥದಲ್ಲಿ ತತ್ವವು ಅವಿಜ್ಞಾತವಾಗಿದೆಯೋ ಅಂಥ ಅರ್ಥದಲ್ಲಿ ತತ್ವಜ್ಞಾನಾರ್ಥಂ, ಅದರ ತತ್ವವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಕಾರಣೋಪಪತ್ತಿತ, ಕಾರಣಕ್ಕೆ ಉಪಪತ್ತಿ. ಈ ವಾಕ್ಯಕ್ಕೆ ಶಿವನ್ಯಾಸದ ಟಿಪ್ಪಣಿಕಾರರು
ಒಂದಿಬ್ರು ಬೇರೆ ಬೇರೆ ಅಭಿಪ್ರಾಯವನ್ನು ಹೇಳಿದ್ದಾರೆ. ನಾನು ರಾಯರ ಟಿಪ್ಪಣಿ ಪ್ರಕಾರ ಹೇಳ್ತಾ ಇದ್ದೇನೆ. ಕಾರಣ ಉಪಪತ್ತಿ ಅಂದ್ರೆ ಕಾರಣಕ್ಕೆ ಉಪಪತ್ತಿ. ನೋಡಿ, ಕಾರಣ ಅಂದ್ರೆ ಈ ದೊಡ್ಡ ವಸ್ತು ನಮ್ಮೊಂದೇ ಇದೆ ಅಂತ ಪ್ರೂವ್ ಮಾಡಿದ್ದು ಯಾವುದು? ಕಣ್ಣು. ಆದರೆ ಅದು ಬಂಡೆನೋ ವಜ್ರದ ಕಲ್ಲೋ ಹವಳನೋ ಅಂತ ಡೌಟ್ ಬಂತು, ತತ್ವ ಅವಿಜ್ಞಾತ ಆಯಿತು. ಆವಾಗ ಯುಕ್ತಿ ಏನು ಮಾಡುತ್ತೆ ಅಂದರೆ, ಅದಿಲ್ಲ, ಬರೇ ಕಲ್ಲು ಬಂಡೆ ಅಂತ ತೀರ್ಮಾನ ಮಾಡುತ್ತೆ. ಇದರಿಂದ ಇದಕ್ಕೆ ಅನುಗ್ರಹ ಸಿಕ್ತು. ಯಾವುದಕ್ಕೆ? ಕಣ್ಣಿಗೆ. ಆದ್ದರಿಂದ ಕಾರಣಕ್ಕೆ ಉಪಪತ್ತಿ, ಆ ವಸ್ತುವನ್ನು ಮೊದಲು ತಿಳಿಸಿಕೊಟ್ಟ ಪ್ರಮಾಣಕ್ಕೆ ಅನುಗ್ರಾಹಕ. ಅನುಗ್ರಾಹಕ ಅಂದರೆ ಅದು ಡಿಸಿಷನ್ ತಗೊಳ್ಳೋದಕ್ಕೆ ಅನುಗ್ರಹ ಮಾಡಿತು ಈ ತರ್ಕ. ಅದು ವಸ್ತುವನ್ನು ನೋಡಿತು, ಡಿಸಿಷನ್ ತಗೊಳಕ್ಕಾಗಲಿಲ್ಲ, ತರ್ಕ ಬಂತು, ಇದಕ್ಕೆ ಹೆಲ್ಪ್ ಮಾಡಿತು ಅಂತ ಅರ್ಥ. ಅಂದ ಕಾರಣಕ್ಕೆ ಉಪಪತ್ತಿ ಅಂದರೆ ಸಹಾಯಕ ಅಂತ ಅರ್ಥ. ಸಹಾಯಕ ಅನ್ನೋದನ್ನು ಶಾಸ್ತ್ರೀಯವಾಗಿ ಅನುಗ್ರಾಹಕ ಅಂತ ಕರೀತಾರೆ. ಇದನ್ನು ತರ್ಕ ಅಂತ ಕರೀತಾರೆ. ಟೋಟಲಿ ನಮ್ಮ ಭಾಷೆಗೆ ಸಿಗುವಂತೆ, ಯಾವ ವಸ್ತುವನ್ನು ನಾವು ನೋಡಿದ್ದೇವೆ ಅದರ ಯಥಾರ್ಥ ಸ್ವರೂಪ ನಮಗೆ ತಿಳಿದಿಲ್ಲ, ಆವಾಗ ತರ್ಕವನ್ನು ಮಾಡಿ ಅದರ ನಿಜವಾದ ಸ್ವರೂಪವನ್ನು ನಾವು ತಿಳಿತೇವೆ. ತರ್ಕ ಅಂದರೆ ಹೀಗೆ, ಊಹ ತರ್ಕ, ಊಹಕ್ಕೇನೆ ತರ್ಕ ಅಂತ ಹೆಸರು. ತಿಳಿಯೋದು ಊಹ ಅಂತ ಜ್ಞಾನ, ಅದನ್ನು ತರ್ಕ ಅಂತಾರೆ. ನೋಡಿ, ವಿಜ್ಞಾನದಲ್ಲಿ ಎಲ್ಲ ಫೀಲ್ಡಲ್ಲಿ ಇರುವಂತಹದ್ದೇ. ಇದ್ದಕ್ಕಿದ್ದಂಗೆ ಒಂದು ಗ್ರಾಮದಲ್ಲಿ ಮಲೇರಿಯಾ ರೋಗ ಶುರುವಾಯಿತು. ಬಂದ ಅವನು, ಒಬ್ಬ ವಿಜ್ಞಾನಿ ಬಂದ, ಯಾರ್ಯಾರು ಮಲೇರಿಯಾ ರೋಗ ತುತ್ತಾಗುತ್ತೋ ಅವರೆಲ್ಲರೂ ಸೊಳ್ಳೆ ಕಚ್ಚಿಸಿಕೊಂಡಿದ್ದಾರೆ. ಸೊ ಮಲೇರಿಯಾ ಬಂದಿದೆ ಅಂತ ಗೊತ್ತು, ಕಾರಣ ಏನಂತ ಗೊತ್ತಿಲ್ಲ. ಆವಾಗ ಸೊಳ್ಳೆ ಕಚ್ಚಿಸಿಕೊಂಡವರಿಗೆಲ್ಲ ಮಲೇರಿಯಾ ಬಂದಿದೆ, ಅಂದರೆ ಸೊಳ್ಳೆಯು ಮಲೇರಿಯಾ ರೋಗಕ್ಕೆ ಕಾರಣ. ಅಲ್ರಿ, ನನ್ನ ಮನೆಯಲ್ಲಿ ತುಂಬ ಸೊಳ್ಳೆ ಕಚ್ಚಿಕೊಂಡು ನನಗೆ ಮಲೇರಿಯಾ ಬರಲೇ ಇಲ್ಲ. ಹೌದಲ್ಲ, ಮತ್ತೆ ರಿಸರ್ಚ್ ಶುರು ಮಾಡ್ದ. ಸೊಳ್ಳೆಯಲ್ಲಿ ಎರಡು ವೆರೈಟೀಸ್ ಇದೆ, ಇಂಥ ಸೊಳ್ಳೆ ಕಚ್ಚಿದ್ರೆ ಮಾತ್ರ ಇದು ಕಾರಣೋಪಪತ್ತಿತ. ಹೀಗೆ ಒಂದೊಂದೇ ನಾವು ಮುಂದಕ್ಕೆ ಯುಕ್ತಿಯಿಂದ ಅದನ್ನು ಪ್ರೂವ್ ಮಾಡ್ತಾ ಹೋಗ್ತೇವೆ. ಇದನ್ನು ತರ್ಕ ಅಂತ ನಾವು ಕರೀತೇವೆ. ಯಾವ ವಸ್ತು ಸಿದ್ಧ ಆಗಿದೆ ಅದರ ತತ್ವ ತಿಳಿಯಬೇಕು, ಅದಕ್ಕೆ ಸಹಾಯ ಮಾಡುವಂತಹದ್ದನ್ನು ತರ್ಕ ಅಂತ ಕರೀತೇವೆ. ಕುತರ್ಕ ಅಂದರೆ ಯಾವುದು ಕಣ್ಣಿಗೆ ಕಂಡಿದೆ ಅದನ್ನು ತರ್ಕದಿಂದ ಡಿಸ್ಪ್ರೂವ್ ಮಾಡೋದೇನಿದೆ ಅದು ಕುತರ್ಕ. ಅದು ಹಾ ಅಲ್ಲಗಳಿದೆ. ಅದಕ್ಕೆ ತತ್ವನಿರ್ಣಯದಲ್ಲಿ ಟೀಕಾಕೃತ್ತಾದರೂ, ನಾನು ಬೇರೆ ನೀವು ಬೇರೆ ಅಂತ ನಂಗೆ ಗೊತ್ತು. ಭೇದ ಭೇದವನ್ನು ಹ್ಯಾ ತಿಳಿತೀರಿ? ಅನ್ಯೋನ್ಯಾಶ್ರಯ ದೋಷ ಬರ್ತದೆ, ಆದ್ರಿಂದ ಭೇದ ನಿಮಗೆ ಕಾಣಿಸಿಲ್ಲ. ಅಲ್ಲಿ ಕಾಣಿಸ್ತಾ ಇದ್ದೀರಿ, ಕಾಣಿಸ್ತಾ ಇರೋದನ್ನ ತರ್ಕ ಮಾಡಿ ನಿಮ್ಗೆ ಕಾಣಿಸಿಲ್ಲ, ನೀವು ಭೇದ ನೋಡೇ ಇಲ್ಲ ಅಂತ ಪ್ರೂವ್ ಮಾಡೋದು. ಇಲ್ಲಿ ಪಾಠ ನಡೀತಾ ಇದೆ, ನನಗೆ ಗೊತ್ತು ನಿಮ್ಗೆ ಗೊತ್ತು, ಅಲ್ಲಿ ಪಾಠನೇ ನಡೀತಾ ಇಲ್ಲ ಅಂತ ಒಬ್ಬ ಬುದ್ಧಿವಂತ ಬಂದು ಒಂದು ಪ್ರೂವ್ ಮಾಡದ. ಇದು ಕುತರ್ಕ. ಯಾವುದು ಅನುಭವಕ್ಕೆ ವಿರುದ್ಧವೋ ಅದು ಕುತರ್ಕ, ಯಾವುದು ಅನುಭವಕ್ಕೆ ಪೋಷಕವೋ ಸಪೋರ್ಟೋ ಅದು ಸತ್ತರ್ಕ. ಆದ್ದರಿಂದ ತರ್ಕ ಬರಬೇಕಾದ್ರೆ ತತ್ವವು ಅವಿಜ್ಞಾತ ಆಗಿರಬೇಕು. ಟೋಟಲ್ ನಮಗೆ ಬೇಕಾಗಿರೋದು ಎಷ್ಟು? ತತ್ವದ ಬಗ್ಗೆ ಡಿಸಿಷನ್ ತಗೊಳ್ಳೋದಕ್ಕೆ ಸಾಧ್ಯವಾಗದೇ ಇದ್ದಾಗ ತರ್ಕ ಸಂಚಾರ ಮಾಡಬೇಕು. ಅದರಿಂದ ಜಡದ ಬಗ್ಗೆ ನಮಗೆ ನಿರ್ಧಾರ ಇದೆ, ಅದರಿಂದ ಜಡವು ಜಿಜ್ಞಾಸಕ್ಕೆ ವಿಷಯ ಆಗಲ್ಲ. ಒಂದು ರೀತಿ ಒಂದೇ ರೀತಿ ವಿತಂಡ ಅಂದರೆ ಅದೇ, ತತ್ವವನ್ನು ಮುಚ್ಚಿಟ್ಟು ಅವನು ಬಾಯಿ ಮುಚ್ಚಿಸೋದು ಅಷ್ಟೆ. ನಿಷ್ಪಾದಿತ ಕ್ರಿಯೇಚ ಕರ್ಮಣಿ ಅವಿಶೇಷಾಧಾಯಿನಃ ಸಾಧನಸ್ಯ ಸಾಧನನ್ಯಾಯಾತಿ ಪಾತಃ. ಒಂದೊಂದು ಪಂಕ್ತಿಗಳು ಕೂಡ ಅಷ್ಟು ಅರ್ಥಗರ್ಭಿತ ಇವೆಲ್ಲ ನೋಡ್ರಿ. ತತ್ವವು ನಿಶ್ಚಯ ಆದರೆ ತರ್ಕ ಯಾಕೆ ಬರಬಾರದು? ಈ ಪುಸ್ತಕ ಇಲ್ಲಿದೆ ಅಂತ ನನಗೆ ಗೊತ್ತು, ಇದನ್ನು ನಾನು ಯುಕ್ತಿಯಿಂದ ಯಾಕೆ ಪ್ರೂವ್ ಮಾಡಬಾರದು ಅಂತ. ಅಲ್ಲ ಅಲ್ಲ, ಅಗತ್ಯ ಅನಗತ್ಯದ ಪ್ರಶ್ನೆ ಅಲ್ಲ, ಇದನ್ನು ಯುಕ್ತಿಯಿಂದ ಪ್ರೂವ್ ಮಾಡಲಿಕ್ಕೆ ಬರುತ್ತೋ ಇಲ್ವೋ ಅಂತ ಪ್ರಶ್ನೆ. ಸಂದೇಹ ಇಲ್ಲದಿದ್ರೆ ಯುಕ್ತಿ ಯಾಕೆ ಹೇಳಬಾರದು? ಕೇಳಿದ್ರೆ ನಮಗೂ ಉತ್ತರ ಕೊಡ್ಲಿಕ್ಕೆ ಬರಲ್ಲ. ನೋಡಿಗಾಗ್ತದ್ರೆ ಹೇಳ್ತಾರೆ ನೋಡಿ, ಉದಾಹರಣೆಗೆ ಅವ್ರು ಕೊಡೋದು, ಕತ್ತಿ ಇರೋದು ಯಾಕೆ?
ಮರ ಕಡಿಯೋಕ್ಕೆ. ಮರ ಕಡ್ದಿದ್ದಾನೆ, ಕತ್ತಿಯಿಂದ ಕಡೀರಿ ಅಂತ ಹೇಳ್ತೇನೆ. ನಿಮ್ಗೆ ಕಡಿಯೋಕ್ಕೆ ಸಾಧ್ಯನಾ? ಮರನ್ನ ತುಂಡು ಮಾಡಿದ್ದಾನೆ. ನಾನು ನಿಮ್ಮ ಕೈಯಲ್ಲಿ ಕತ್ತಿ ಕೊಟ್ಟು ಮರವನ್ನು ತುಂಡು ಮಾಡು ಅಂತ ಹೇಳ್ತೇನೆ, ನೀವು ಮಾಡೋಕ್ಕೆ ಸಾಧ್ಯನಾ? ತುಂಡು ಮಾಡಿದ ಮರವನ್ನು ತುಂಡು ಮಾಡೋಕ್ಕೆ ಸಾಧ್ಯನಾ? ಇಲ್ಲ. ಕತ್ತಿ ಅಲ್ಲಿ ನಿರುಪಯುಕ್ತ. ಹಾಗೆ ತರ್ಕ ಏನು ಮಾಡಬೇಕು? ಇದರ ಬಗ್ಗೆ ತಿಳುವಳಿಕೆಯನ್ನು ಕೊಡಬೇಕು. ತಿಳುವಳಿಕೆ ಈಗಾಗಲೇ ಆಗೋಗಿದೆ, ತಿಳುವಳಿಕೆ ಕೊಡಕ್ಕೆ ಬರುತ್ತಾ ಅದು? ಆದ್ದರಿಂದ ತರ್ಕವು ಇಂಥ ಕಡೆಯಲ್ಲಿ ತನ್ನ ಕೆಲಸವನ್ನು ತಾನು ಮಾಡೋಕ್ಕಾಗಲ್ಲ. ಅದನ್ನು ಹೇಳುವಾಗ ನಿಷ್ಪಾದಿತ ಕ್ರಿಯೆ ಕರ್ಮಣಿ ಏನಿದೆ, ಅವಿಶೇಷಾಧಾಯಿನ ಸಾಧನಸ್ಯ ಸಾಧನ ನ್ಯಾಯಾತಿ ಪಾತ. ಯಾವ ಕ್ರಿಯೆಯು ಈಗಾಗಲೇ ನಡೆದಿದೆಯೋ ಅದರಲ್ಲಿ ಆ ಕರಣವು ಇನ್ಸ್ಟ್ರೂಮೆಂಟು ವಿಶೇಷವನ್ನು ಏನೂ ತಂದುಕೊಡಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಅದು ಸಾಧನ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಇದು ಆ ಪಂಕ್ತಿಯ ಅರ್ಥ ನೋಡಿ. ನಮಗೆ ಅರ್ಥ ಆಗುವಂತ ಹೇಳಿದ್ರೆ, ನಿಮ್ಗೆ ತುಂಬ ಹಸಿವಾಗಿದೆ, ಮಡ್ರಾಸಿಯಿಂದ ಬಂದಿದ್ದೀರಿ, ಆಯ್ತಾ, ಹೊಟ್ಟೆ ತುಂಬ ಇಲ್ಲುವರೆಗೆ ಹಾಕಿದೆ, ಆಮೇಲೆ ದಯವಿಟ್ಟು ನಮ್ಮನೆಗೆ ಇವತ್ತು ಮಧ್ಯಾಹ್ನ ಇವಾಗ ಭೋಜನಕ್ಕೆ ಬರಬೇಕು ಅಂತ ಅನ್ಕರಬೇಕು. ಬರ್ತೀರೋ ನೀವು? ಬರಲ್ಲ. ಯಾಕೆ? ನಿಷ್ಪಾದಿತ ಕ್ರಿಯೆ, ಊಟದಿಂದ ಏನು ಕೆಲಸ ಆಗಬೇಕು ಅದು ಆಗೋಗ್ಬಿಟ್ಟಿದೆ, ಇನ್ನೊಂದ್ಸತಿ ಊಟ ಮಾಡಲಿಕ್ಕೆ ಬರಲ್ಲ ಅನ್ನೋದು. ಹಾಗೆ ತರ್ಕವು ಏನು ಮಾಡಬೇಕಂದ್ರೆ ವಸ್ತುವಿನ ಜ್ಞಾನವನ್ನು ತಂದುಕೊಡಬೇಕು. ಆ ಜ್ಞಾನ ಕಣ್ಣಿಂದ ಈಗಾಗಲೇ ಇರುವಾಗ ತರ್ಕಕ್ಕೆ ಏನು ಕೆಲಸ ಅಲ್ಲಿ ಅಂತ ಅರ್ಥ. ಟೋಟಲಿ ಅರ್ಥ ಅದು. ನಾಪಿ ಅಸೌ ಜಿಜ್ಞಾಸಿತಃ ಕಸ್ಮೈಚನ ಪ್ರಯೋಜನಾಯ ಕಲ್ಪತೆ. ಅದು ನಿಮ್ಮ ನೀವು ಹೇಳಿದ ಇದು, ತಿಳಿದಿದ್ದನ್ನೇ ಮತ್ತೆ ತರ್ಕದಿಂದ ಪ್ರೂವ್ ಮಾಡಿದರೆ ವ್ಯರ್ಥ ಅಂತ. ನ ಪ್ರಯೋಜನಾಯ ಕಲ್ಪತೆ, ಯಾವುದು ಆಗಾಗಲೇ ನಿಶ್ಚಿತವಾಗಿದೆಯೋ ಅಲ್ಲಿ ಮತ್ತೆ ತರ್ಕವನ್ನು ಹೇಳಿದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಏವಂ ವಿಧೇಚ ಅಧಿಕಾರಿ ದೂರೋತ್ಸಾರಿತಃ. ಇಂಥ ವಿಷಯದಲ್ಲಿ ಒಬ್ಬ ಅಧಿಕಾರಿ ಇರೋದಕ್ಕೂ ಸಾಧ್ಯ ಇಲ್ಲ. ಎಂಥ ವಿಷಯದಲ್ಲಿ? ಯಾವುದು ಕಣ್ಣಿನಿಂದ ಪಂಚೇಂದ್ರಿಯಗಳಿಂದ ನಿಶ್ಚಯ ಆಗಿದೆಯೋ ಅದನ್ನು ತರ್ಕಕ್ಕೆ ತರ್ಕದಿಂದ ನಾನು ತಿಳ್ಕೊಳ್ಬೇಕು ಅಂತ ಬಯಸುವ ಒಬ್ಬ ಅಧಿಕಾರಿ ಇಲ್ಲ. ಅದನ್ನ ಟೋಟಲಿ ಏನಾಯಿತು, ಈ ಪ್ರಪಂಚದಲ್ಲಿರುವ ಜಡವಸ್ತುಗಳು ಪಂಚೇಂದ್ರಿಯಗಳಿಂದ ಸಿದ್ಧವಾದ್ರಿಂದ ಅದು ತರ್ಕಕ್ಕೆ ಜಿಜ್ಞಾಸೆಗೆ ವಿಷಯ ಅಲ್ಲ. ಯೋ ಯತೋ ಅರ್ಥಿ ಸಮರ್ಥಃ ವಿದ್ವಾನ್ ಅಧಿಕ್ರಿಯತೆ. ಅಧಿಕಾರಿ ಅಂದರೆ ಯಾರು? ಅರ್ಥಿ ಸಮರ್ಥೋ ವಿದ್ವಾನ್ ಅಧಿಕಾರಿ, ಇದು ಅಧಿಕಾರಿಯ ಲಕ್ಷಣ. ಅರ್ಥಿ ಅಂದರೆ ಅಪೇಕ್ಷೆ ಇರಬೇಕು. ಅರ್ಥಯತೆ ಇತಿ ಅರ್ಥಿ, ಅದು ಬೇಕು ಅಂತ ಬಯಸುವವನು. ಸಮರ್ಥ, ಅದನ್ನು ತಿಳ್ಕೊಳ್ಳೋಕ್ಕೆ ಶಕ್ತಿ ಇರೋವನು. ವಿದ್ವಾನ್, ಹೇಳಿದ್ದನ್ನು ತಿಳ್ಕೊಳ್ಳೋಕ್ಕೆ ಸಾಮರ್ಥ್ಯ ಇರುವವನು, ಇವನು ಅಧಿಕಾರಿ ಅಂತ ಕರೀತಾರೆ. ನೋಡಿ, ಅರ್ಥಿ ಅಂದರೆ ಭೋಜನಕ್ಕೆ ಅಧಿಕಾರಿ ಯಾರು? ಅರ್ಥಿ ಹಸಿವಾಗಿರುವವನು, ಅವನು ಭೋಜನವನ್ನು ಬಯಸ್ತಾನೆ. ವಯಸ್ಸಾದ ಮೇಲೆ ಹಲ್ಲಿಲ್ಲ, ಉಂಡ್ರೆ ಜೀರ್ಣ ಆಗಲ್ಲ, ಹಸಿವಾಗತ್ತೆ. ಅರ್ಥಿ ಸಮರ್ಥ ಅಲ್ಲ, ಉಂಡಿದ್ದನ್ನು ಕರೆಸ್ಕೊಳ್ಳೋಕ್ಕೆ ಸಾಮರ್ಥ್ಯ ಇಲ್ಲ, ಅವನು ಅಧಿಕಾರಿ ಅಲ್ಲ ಅಂದ. ಅರ್ಥಿ ಸಮರ್ಥ. ಇನ್ನೊಂದು ವಿದ್ವಾನ್, ಹೀಗೆ ಇಂಥದ್ದನ್ನು ತಿಂದರೆ ನಾನು ಅರಗಿಸಿಕೊಳ್ಳಬಲ್ಲೆ ಅನ್ನೋ ಜ್ಞಾನ ಇರಬೇಕು, ಅವನು ಭೋಜನದಲ್ಲಿ ಅಧಿಕಾರಿ. ಹೀಗೆ ಅರ್ಥಿ ಸಮರ್ಥೋ ವಿದ್ವಾನ್ ಅಧಿಕ್ರಿಯತೆ. ನಚ ಏತಾದೃಶೇ ಅರ್ಥೇ ಅರ್ಥಿತಾ ಸಂಭವತಿ. ಯಾವುದು ಪ್ರತ್ಯಕ್ಷದಿಂದ ನಿಶ್ಚಿತವಾಗಿದೆಯೋ ಅದರ ಬಗ್ಗೆ ಅರ್ಥನೆ ಅಂದರೆ ಬಯಕೆ, ತಿಳ್ಕೊಳ್ಬೇಕು ಅನ್ನೋ ಇಚ್ಛೆ ಇರಲ್ಲ. ಯಾವುದು ಇಚ್ಛೆ ಇರಲ್ಲೋ ಅರ್ಥಿ ಅನ್ನೋ ವಿಶೇಷಣ ಹೋಯಿತು, ಅಧಿಕಾರಿ ಇಲ್ಲ. ಧರ್ಮಾದಿ ಲಕ್ಷಣಸ್ತು ಅನಾತ್ಮ ಶಾಸ್ತ್ರಾಂತರಾದಿನೈವ ನಿರ್ಣೀತ. ಇನ್ನು ಜಡದಲ್ಲಿ ಒಂದು ಪಾರ್ಟು ನಾವು ಅದರ ಬಗ್ಗೆ
ವಿಚಾರ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ತೀರ್ಮಾನ ಮಾಡಿದರು. ಯಾವುದು? ಜಡ. ಜಡ. ಆ ಜಡದಲ್ಲಿ ಇನ್ನೊಂದು ಪಾರ್ಟ್ ಇದೆ, ಧರ್ಮಾಧರ್ಮಾದಿಗಳು. ಕಣ್ಣಿಗೆ ಕಾಣೋದನ್ನು ನೀವು ಕಣ್ಣಿಂದಲೋ ಕಿವಿಯಿಂದಲೋ ಡಿಸೈಡ್ ಮಾಡಬಹುದು. ಕಣ್ಣಿಗೆ ಕಾಣದ ಧರ್ಮಾಧರ್ಮಾದಿಗಳಿದೆ, ಇದು ನಿಮ್ಗೆ ಗೊತ್ತಿಲ್ಲ. ಇದನ್ನು ಪ್ರೂವ್ ಮಾಡೋಕ್ಕೋಸ್ಕರ ಜಿಜ್ಞಾಸೆ ಬೇಕು, ತಕ್ಕ ಸಂಚಾರ ಬೇಕು. ಅಂದರೆ ಹೌದು ಬೇಕು, ಆದರೆ ಅದನ್ನು ತೀರ್ಮಾನ ಮಾಡಲಿಕ್ಕೋಸ್ಕರ ಆಗಲೇ 12 ಅಧ್ಯಾಯ ವ್ಯಾಸರು ಜೈಮಿನಿಗಳಿಂದ ಬರೆಸ್ಬಿಟ್ಟಿದ್ದಾರೆ. ಯಾವುದದು? ಕರ್ಮಮೀಮಾಂಸ. ಅಲ್ಲಿ ವಿಚಾರ ಮಾಡಾಗಿದೆ, ಈ ಬ್ರಹ್ಮಮೀಮಾಂಸದ ಅವಶ್ಯಕತೆ ಇಲ್ಲ. ನಾವು ಬ್ರಹ್ಮಮೀಮಾಂಸ, ಬ್ರಹ್ಮ ಜಿಜ್ಞಾಸ ಮಾಡಬೇಕೋ ಬೇಡೋ ಅಂತ ಕೇಳ್ತಾ ಇದ್ದೀವಿ. ನೀವು ಕರ್ಮದ ಬಗ್ಗೆ ನಮ್ಗೆ ಗೊತ್ತಿಲ್ಲ, ತಿಳಿಯೋಕ್ಕೋಸ್ಕರ ನ್ಯಾಯ ಬೇಕು ಅಂತ ನೀವು ಹೇಳೋದಾದ್ರೆ ಅಲ್ಲೋಗ್ರಿ. ಬ್ರಹ್ಮ ಜಿಜ್ಞಾಸೆಯ ಅವಶ್ಯಕತೆ ಇಲ್ಲ. ಧರ್ಮಾದಿ ಲಕ್ಷಣಸ್ತು ಅನಾತ್ಮ. ಅನಾತ್ಮರಲ್ಲಿ ಎರಡು ಬಗೆ ಇದೆ. ಒಂದು ತೃಣದಿಂದ ಹಿಡಿದು ಪರ್ವತದವರೆಗಿನ ಕಣ್ಣಿಗೆ ಪಂಚೇಂದ್ರಿಯಕ್ಕೆ ಗೋಚರವಾದ್ದು, ಇನ್ನು ಪಂಚೇಂದ್ರಿಯಕ್ಕೆ ಗೋಚರವಾಗದ ಧರ್ಮಾದಿಗಳು. ಧರ್ಮಾದಿ ಲಕ್ಷಣಸ್ತು ಅನಾತ್ಮ ಜಡ. ಶಾಸ್ತ್ರಾಂತರಾದಿನ ಕರ್ಮಮೀಮಾಂಸಾದಿನೈವ ನಿರ್ಣಯಿತ. ನೆಕ್ಸ್ಟ್ ಇನ್ಯಾವುದು ಉಳಿಯಿತು? ಆತ್ಮ, ಚೇತನ. ಜಡದಲ್ಲಿ ಎರಡು ಪಾರ್ಟು, ಜಿಜ್ಞಾಸ್ಯ ಅಲ್ಲ ಅಂತ ತೀರ್ಮಾನ ಆಯಿತು. ಇನ್ನು ಚೇತನ. ಆತ್ಮಾಚ ಶರೀರ ಇಂದ್ರಿಯಾದಿ ಸಂಘಾತ ವ್ಯತಿರಿಕ್ತ ನಾಸ್ತ್ಯೇವ ಶರೀರಾದಿಕಂಚ ಯಥಾಯಥಂ ಪ್ರತ್ಯಕ್ಷಾದಿನೈವ ನಿಶ್ಚಿತಂ. ಇನ್ನು ಆತ್ಮ, ಅವನ ಬಗ್ಗೆ ವಿಚಾರ ಮಾಡುವ ಸಂದರ್ಭ ಇದೆ. ಆದರೆ ಆತ್ಮ ಅಂತ ಒಂದು ಸಬ್ಜೆಕ್ಟೇ ಇಲ್ಲ. ಏನು ನಮಗೇನು ಕಾಣಿಸುತ್ತೆ ಇಲ್ಲಿ? ಕೈ, ಕಾಲು, ಮೂಗು, ಕಣ್ಣು, ಇಷ್ಟು. ಇದನ್ನು ಬಿಟ್ಟರೆ ಆತ್ಮ ಅಂತ ಇನ್ನೊಂದು ಕಾಣಿಸೋದೇ ಇಲ್ಲ. ನೋಡಿ, ನಮ್ಮ ವಿಚಾರವಂತಿಕೆ ಹೇಗೆ ಅಂದರೆ, ವೇದ ಹೇಳಿದೆ ನೀನು ಒಪ್ಪೋ, ವೇದದ ಮೇಲೆ ಆಕ್ಷೇಪ ಇದೆ. ವೇದ ಬ್ರಹ್ಮ ಜಿಜ್ಞಾಸೆ ಮಾಡು ಅಂತ ಹೇಳಿದೆ, ಇಷ್ಟೆಲ್ಲ ತರ್ಕಗಳು ಬರ್ತವೆ, ಇದನ್ನು ಓಡಿಸಬೇಕಾದ್ರೆ ನ್ಯಾಯ ಬೇಕು. ಆದ್ದರಿಂದ ಆತ್ಮ ಅಂದರೆ ಆತ್ಮ ಅಂತ ಒಂದು ವಸ್ತುವೇ ಇಲ್ಲ. ಮತ್ತೆ ಏನು ಇರೋದು? ದೇಹ ಇಂದ್ರಿಯಾದಿಗಳ ಗುಂಪು ಇಷ್ಟೇನೆ. ಇದನ್ನು ಬಿಟ್ಟು ಆತ್ಮ ಅಂತ ಒಂದಿಲ್ಲ. ಇದನ್ನು ಜಿಜ್ಞಾಸೆ ಮಾಡಬೇಕಾ? ಬೇಡ. ಯಾಕೆ ಅಂದರೆ ಇದು ಕಾಣಿಸುತ್ತೆ ನಮಗೆ, ದೇಹದಲ್ಲಿ ಇರೋದೆಲ್ಲ ಕಾಣಿಸುತ್ತಾ? ನಮ್ಮ ದೇಹದಲ್ಲಿ ಇರೋದೆಲ್ಲ ನಮ್ಗೆ ಕಾಣಿಸುತ್ತಾ? ಯಾಕೆ, ಯಾವುದು ಕಾಣಿಸಲ್ಲ? ಅಲ್ಲ, ಒಳಗಡೆ ಹೇಳೋದಲ್ಲ ನಾನು, ಹೊರಗಡೆ ಇರೋದು, ದೇಹದ ಹೊರಗೆ. ಹೋಗ್ಲಿ, ನನ್ನ ಕಣ್ಣು ನಿಮ್ಗೆ ಕಾಣಿಸುತ್ತಾ? ಇಲ್ಲ. ಇಂದ್ರಿಯಗಳು ಯಾವುದೂ ಕಾಣಿಸಲ್ಲ. ಗೋಲಕಷ್ಟೇ ನೀವು ನೋಡ್ತೀವಿ. ನನ್ನ ಕಣ್ಣು ಅಂದ್ರೆ ಈ ಗೋಲಕ ಅಲ್ಲ, ಅದರಲ್ಲೊಂದು ಇಂದ್ರಿಯ ಇದೆ, ಅದು ಸೂಕ್ಷ್ಮ. ಅದನ್ನ ಊಹೆ ಮಾಡ್ತೇವೆ. ಓ, ಇವರಿಗೆ ಕಣ್ಣಿದೆ, ಯಾಕೆ ಅಂದ್ರೆ ಕಲರ್ ಗುರುತಿಸ್ತಾರೆ. ಓ, ಇವರಿಗೆ ಕಿವಿ ಇದೆ, ನಾನು ಹೇಳಿದ್ದು ಅರ್ಥ ಕೇಳಿಸುತ್ತೆ. ಸೊ ಇಂದ್ರಿಯಗಳನ್ನೆಲ್ಲ ನಾವು ಗೆಸ್ ಮಾಡೋದು. ನೋಡಿ ಎಷ್ಟು ಸೂಕ್ಷ್ಮ. ಒಬ್ಬ ವೇದಾಂತಿ ಒಂದು ವಾಕ್ಯವನ್ನು ಕಾಯಿನ್ ಮಾಡಬೇಕಾದ್ರೆ ಅವನು ಎಷ್ಟು ಯೋಚನೆ ಮಾಡಬೇಕು ಅಂತ. ಆತ್ಮ ಅಂದ್ರೆ ಶರೀರ ಇಂದ್ರಿಯಗಳನ್ನು ಬಿಟ್ಟು ಆತ್ಮ ಅಂತ ಒಂದು ಪ್ರತ್ಯೇಕ ಇಲ್ಲ. ಶರೀರವು ಕಣ್ಣಿಗೆ ಕಾಣಿಸುತ್ತೆ, ಶರೀರ ಕಣ್ಣಿಗೆ ಕಾಣಿಸುತ್ತೆ, ಇಂದ್ರಿಯ ಕಾಣಿಸಲ್ಲ. ಟೀಕಾಕೃತ ಬರೆಯುವಾಗ ಶರೀರಾದಿಕಂಚ ಯಥಾಯಥಂ ಪ್ರತ್ಯಕ್ಷಾದಿನೈವ ನಿಶ್ಚಿತಂ. ಪ್ರತ್ಯಕ್ಷದಿಂದ ನಿಶ್ಚಿತ ಅಂದಿಲ್ಲ ಅವರು. ಮತ್ತೆ ಪ್ರತ್ಯಕ್ಷಾದಿ ಯಾವುದು? ಆದಿ ಅನುಮಾನ. ಅನುಮಾನ ಶರೀರವು ಪ್ರತ್ಯಕ್ಷದಿಂದ ತಿಳಿಯುತ್ತದೆ, ಇಂದ್ರಿಯಗಳು ಅನುಮಾನದಿಂದ ತಿಳಿಯುತ್ತದೆ. ಇವನಿಗೆ ಕಣ್ಣಿದೆ, ಕಲರ್ ಗುರುತಿಸ್ತಾನೆ, ಕಿವಿ ಇದೆ, ಕೇಳಿಸುತ್ತೆ, ನಾಲಿಗೆ ಇದೆ, ಯಾಕೆ ಅಂದ್ರೆ ಸಿಹಿ ಖಾರ ಅಂತ ಹೇಳ್ತಾನೆ ಅವನು. ಇವೆಲ್ಲ ಗೆಸ್. ಹೀಗೆ ಏನು ನಮಗೆ ಕಾಣಿಸುತ್ತೋ ಅದನ್ನು ಪ್ರತ್ಯಕ್ಷದಿಂದ ಡಿಸೈಡ್ ಮಾಡ್ತೇವೆ, ಅನುಮಾನದಿಂದ ಡಿಸೈಡ್ ಮಾಡ್ತೇವೆ. ನಿಮ್ಮ ಯುಕ್ತಿಯ ಅವಶ್ಯಕತೆ ಇಲ್ಲ. ನನು ಆತ್ಮ ಶರೀರಾದಿ ವ್ಯತಿರಿಕ್ತ ಅಹಮಿತ್ಯ ಅಹಮಿತಿ ಅಸಂದಿಗ್ಧ ವಿಪರ್ಯಸ್ತ ಸಾಕ್ಷಾತ್ ಪ್ರತೀತ್ಯೈವ
ನಿಶ್ಚೀಯತೆ ಇತಿ ಚೇ. ಇದು ಒಂದು ರೀತಿ ಕೋರ್ಟಿನ ಆರ್ಗ್ಯುಮೆಂಟ್. ಅವನು ತಪ್ಪು ಮಾಡಿದ್ದಾನೆ, ಮತ್ತೊಬ್ಬರಿಗೆ ಕೊಲೆ ಮಾಡಿದ್ದಾರೆ ಅಂತ ಗೊತ್ತು, ಇಲ್ಲ ಅಂತ ಹೇಳ್ತಿದ್ದಾನೆ. ಅವನಿಗೆ ಯಾರು ಕೊಲೆ ಮಾಡಿದ್ದಾರೆ ಅಂತ ಗೊತ್ತು, ಅವನು ಮಾಡಿಲ್ಲ, ಅದು ನಮ್ಗೆ ಗೊತ್ತು. ಆವಾಗ ಈ ಲಾಯರ್ ಏನ್ ಮಾಡ್ತಾನೆ ಅಂದ್ರೆ, ನೀನೇ ಕೊಂದಿದ್ದು ಅಂತಾನೆ. ಹೇ ನಾನಲ್ರಿ ಅವನು ಅಂದ್ಬಿಡ್ತಾನ. ಅವ್ರು ಸತ್ಯವಾರ ಹಾಗೆ ಇದು ನೋಡ್ರಿ. ಆತ್ಮ ಅನ್ನೋದು ದೇಹ ಬಿಟ್ಟು ಇಲ್ಲವೇ ಇಲ್ಲ, ದೇಹವು ಕಣ್ಣಿಗೆ ಕಾಣುತ್ತೆ. ಈ ದೇಹ ಬಿಟ್ಟು ಅಹಂತ ಆತ್ಮ ಇದಾನಲ್ಲ, ನನ್ನ ದೇಹ ಅಂತಿವೆ, ನಾನು ಬೇರೆ ದೇಹ ಬೇರೆ. ಸೊ ಆತ್ಮನ ಎಕ್ಸ್ಪೀರಿಯನ್ಸ್ ನನಗಿದೆ ಇಲ್ಲ ಅಂತ ಹೇಗೆ ಹೇಳ್ತೀರಿ ಅಂತ ಅವನಂದ್ರೆ, ಓ ಎಕ್ಸ್ಪೀರಿಯನ್ಸ್ ನಿನಗಿದೆಯಾ? ಅದು ಎಕ್ಸ್ಪೀರಿಯನ್ಸ್ ಇದೆ, ಜಿಜ್ಞಾಸೆ ಯಾಕೆ ಮಾಡಬೇಕು ದೋಸ್ತ? ಮೊದಲನೇ ಅಟ್ಯಾಕ್ ಏನಂದ್ರೆ, ಆತ್ಮ ದೇಹ ಬಿಟ್ಟರೆ ಆತ್ಮ ಅಂತ ಒಂದು ವಸ್ತು ಇಲ್ಲವೇ ಇಲ್ಲ. ಇಲ್ಲ ಆತ್ಮ ಅಂತ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಹೌದಾ? ಎಕ್ಸ್ಪೀರಿಯನ್ಸ್ ಇದ್ದ ಮೇಲೆ ತರ್ಕ ಬೇಡವಲ್ಲ, ಜಿಜ್ಞಾಸೆ ಬೇಡ ಅಂತ. ಅದು ಈ ಪಂಕ್ತಿಯ ಅರ್ಥ. ನಾನು ಆತ್ಮ, ದೇಹ ಬಿಟ್ಟು ಒಬ್ಬ ಆತ್ಮ, ಶರೀರಾದಿ ವ್ಯತಿರಿಕ್ತ ಅಹಂ ಇತಿ ಅಸಂದಿಗ್ಧ ಅವಿಪರ್ಯಕ್ತ ಸಾಕ್ಷಾತ್ ಪ್ರತೀತ್ಯ. ಸಂದೇಹ ಇಲ್ಲದೆ, ಯಾವುದೇ ಡೌಟ್ ಇಲ್ಲದೆ ಅವನು ನನ್ನ ಅನುಭವಕ್ಕೆ ಸಿದ್ಧನಾಗಿದ್ದಾನೆ. ನಿಶ್ಚೀಯತೆ ಇತಿ ಚೇತ್, ಹಾಗಾದ್ರೆ ಏವಂ ತರಿಹಿ ತತ ಏವ ನ ಜಿಜ್ಞಾಸ್ಯ. ಹಾಗಾದ್ರೆ ಆತ್ಮನ ಜಿಜ್ಞಾಸೆ ಬೇಡ, ಯಾಕೆಂದ್ರೆ ನೀವು ಡಿಸೈಡ್ ಆಗಿದೆಯಲ್ಲ ಅಂದ. ತತ ಏವ ಅಂದ್ರೆ ಸಂದೇಹ ಇಲ್ಲದೆ ನಿನಗೆ ನಿಶ್ಚಿತವಾಗಿರುವ ಕಾರಣದಿಂದಲೇನೆ ಅವನಂತೂ ಜಿಜ್ಞಾಸ್ಯ ಅಲ್ಲ. ಅತ ಏವ ಅನಾದಿತ ತದೀಯ ತತ್ವಜ್ಞಾನೇ ವಿದ್ಯಮಾನೇಪಿ ಇಷ್ಟ ಅನಿಷ್ಟ ಪ್ರಾಪ್ತಿ ಪರಿಹಾರ ಯೋಹೋ ಅದರ್ಶನ ನಾಸೌ ಜಿಜ್ಞಾಸಿತ ಕಸ್ಯಚಿತ್ ಪ್ರಯೋಜನಾಯ ಪ್ರಯೋಜನಸ್ಯ ಈಷ್ಟೇ. ಇದುವರೆಗೆ ವಿಷಯ ಇಲ್ಲ ಅಂತ ಹೇಳಿದರು, ಆತ್ಮನು ಇಲ್ಲೇ ಇಲ್ಲ, ಇದ್ದರೂ ನಿಶ್ಚಿತನಾಗಿದೆ, ಇದ್ದಾನೆ ನಿಶ್ಚಿತನಾಗಿದ್ದಾನೆ. ಅವನನ್ನು ನೀವು ಇದುವರೆಗೆ ತಿಳ್ಕೊಂಡು ಬಂದಿದ್ದೀರಲ್ಲ ಅಹಂ ಅಹಂ ಅಂತ, ನಿಮಗೇನಾದರೂ ಪ್ರಯೋಜನ ಆಗಿದೆಯಾ? ಮೋಕ್ಷನೋ ಸ್ವರ್ಗನೋ ಏನಾದರೂ ಸಿಕ್ಕಿದೆಯಾ? ಸಿಕ್ಕಲಿಲ್ಲ. ಅಲ್ಲಿಗೆ ನಿಶ್ಚಿತನಾದ್ದರಿಂದ ಇವನನ್ನು ಜಿಜ್ಞಾಸೆ ಮಾಡಬೇಕಾಗಿಲ್ಲ. ಅವನು ಜಿಜ್ಞಾಸೆ ಮಾಡಿದ್ರಿಂದ ಸಿಗುವ ಮೋಕ್ಷಾದಿ ಪುರುಷಾರ್ಥಗಳು ಇಲ್ಲ. ಅಲ್ಲಿಗೆ ಆತ್ಮ ಜಿಜ್ಞಾಸೆ ಯಾಕೆ ಅಲ್ಲ? ಮೊದಲನೇದ್ದು, ಅವನು ನಿಶ್ಚಿತ ಆದ್ದರಿಂದ ಜಿಜ್ಞಾಸೆ ಅಲ್ಲ. ಅವನನ್ನು ಜಿಜ್ಞಾಸೆ ಮಾಡಿದ್ರಿಂದ ಪ್ರಯೋಜನ ಇಲ್ಲ, ಆದ್ದರಿಂದ ಜಿಜ್ಞಾಸೆ ಬೇಡ. ಅಲ್ಲಿಗೆ ಜಡಗಳು ಒಂದು ಧರ್ಮ, ಒಂದು ತೃಣಾದಿ ಪರ್ವತ ಪರ್ಯಂತ, ಅದು ನಿಶ್ಚಿತ ಆದ್ದರಿಂದ ಜಿಜ್ಞಾಸೆಗೆ ವಿಷಯ. ಜಡ ಬಿಟ್ಟರೆ ಚೇತನನೇ ಇಲ್ಲ, ಚೇತನ ಇದ್ದಾನೆ ಅಂತಾದರೂ ಕೂಡ ಅವನು ನಿಶ್ಚಿತ. ಅವನು ನಿಶ್ಚಿತ ಆದ್ದರಿಂದ ಅವನನ್ನು ತಿಳ್ಕೊಳ್ಳೋದ್ರಿಂದ ಆಗುವ ಪ್ರಯೋಜನ ಇಲ್ಲ. ಅದನ್ನ ಜಡ ಆಗಲಿ ಚೇತನ ಆಗಲಿ ಜಿಜ್ಞಾಸೆಗೆ ವಿಷಯ ಅಲ್ಲ. ವಿಷಯ ಇಲ್ಲದೇ ಇರೋದ್ರಿಂದ ಜಿಜ್ಞಾಸ ನ ಕರ್ತವ್ಯ ಶ್ರುತಿ ಹೇಳಿದೆ ಅಲ್ಲ, ಶ್ರುತಿ ಹೇಳಿದ್ರೆ ತಪ್ಪು. ಈ ತರ್ಕ ವಿರೋಧ ಬಂತ ಶ್ರುತಿ. ಇದು ತರ್ಕದ ಅವಶ್ಯಕತೆಯನ್ನು ಹೇಳ್ತಾ, ಶ್ರುತಿ ಅನ್ನೋದು ಅದು ರಾಜಕುಮಾರಿ, ಅದು ಈ ನಾಸ್ತಿಕ ತರ್ಕದಿಂದ ಇಂಥ ತರ್ಕಗಳಿಂದ ಅಟ್ಯಾಕ್ ಮಾಡಿದಾಗ ಎಷ್ಟು ಸುಂದರಿಯಾದರೂ ಅವಳು ಸೌಂದರ್ಯದ ಆತ್ಮ ಪ್ರಜ್ಞೆ ಆತ್ಮಾಭಿಮಾನ ಇಲ್ಲದೆ ತಲೆ ತಗ್ಗಿಸಿ ಬಾಡಿ ಹೋಗ್ತಾರಂತೆ. ಆವಾಗ ಅವಳಿಗೆ ನೀರು ಚಿಮುಕಿಸಿ ಚೈತನ್ಯಪೂರ್ಣವಾಗಿ ಮಾಡೋದು ತರ್ಕ ಅಂತ. ಇದು ತರ್ಕದ ಇಂಪಾರ್ಟೆನ್ಸ್ ಇದೆ. ಶ್ರುತಿ ಕುಮಾರಿಯ ಬಾಡಿದ ಮುಖವನ್ನು ಮತ್ತೆ ಚಿಗುರಿಸುವ ಕೆಲಸವನ್ನು ಮಾಡುವಂತಹದ್ದು ತರ್ಕ ಅಂತ. ಅದು ಜಿಜ್ಞಾಸ ಅಂದರೆ ಅದು. ಅದೇ ಇಲ್ಲಿ, ಹೌದೌದು, ಇಲ್ಲಿ ಜಿಜ್ಞಾಸೆ ಅಂದ್ರೆ ನೋಡಿ, ದೇಹದ ಬಗ್ಗೆ ನಿಮ್ಗೆ ಗೊತ್ತಿದೆ, ಆದ್ಮೇಲೆ ಜಿಜ್ಞಾಸೆ ಯಾಕೆ ಮಾಡಬೇಕು? ಒಂದೊಂದು ಪಾರ್ಟ್ ಬಗ್ಗೆಯೂ ಇವತ್ತು ರಿಸರ್ಚ್ ಇದೆ, ಮನಸ್ಸಿನ ಬಗ್ಗೆ, ಹಾರ್ಟ್ ಬಗ್ಗೆ, ಇನ್ನೊಂದು ಬಗ್ಗೆ, ಮತ್ತೊಂದು. ಇಲ್ಲಿ ಜಿಜ್ಞಾಸೆ ಯಾರು ಮಾಡಬೇಕು ಅಂತ ನಾವು ವಿಚಾರ ಮಾಡ್ತಿರೋದು. ಮುಮುಕ್ಷು ಜಿಜ್ಞಾಸೆ ಮಾಡಬೇಕೋ ಬೇಡವೋ? ಮೆಡಿಕಲ್ ಸೈನ್ಸು ದೇಹದ ಆರೋಗ್ಯವನ್ನು ಬಯಸುವವನು ಜಿಜ್ಞಾಸೆ ಮಾಡುವಂತಹದ್ದು ಇದೆ, ಆಯ್ತಾ? ಆದರೆ ಮುಮುಕ್ಷು ಆದವನು ಇಲ್ಲಿ ಜಿಜ್ಞಾಸೆ ಮಾಡುವಂತಹದ್ದು ಇಲ್ಲ.
ನೆಕ್ಸ್ಟ್ ಬರುತ್ತೆ. ಇದು ಬಿಟ್ಟು ಇನ್ನೊಂದು ಗಜ ಇದಾನೆ ಅಂತಂದ್ರೆ ಇಲ್ವೇ ಇಲ್ಲ. ನೆಕ್ಸ್ಟ್ ಆ ಸ್ಟೆಪ್ ಅದು, ಜಡದಲ್ಲಿ ಎರಡು ಪಾರ್ಟ್, ಚೇತನದಲ್ಲಿ ಎರಡು ಪಾರ್ಟ್. ಇಲ್ಲಿ ಟೂ 72 ತುಂಬಾ ಹೋಯ್ತು ನೋಡಿ, ಅಷ್ಟು ವಿವರಣೆ ಕೊಡುವಂತಹದ್ದು ಇದೆ ಇದರಲ್ಲಿ. ನಾನು ಅಯಂ ಕರ್ತ ಭೋಕ್ತ ದೋಷ ಸಂಸರ್ಗಿ ಚ ಅಹಂ ಪ್ರತ್ಯಯೇ ಪ್ರಕಾಶತೆ ತದ್ವಿಪರೀತಸ್ತು ಶ್ರುತಿ ಪ್ರತಿಪಾದಿತಃ ಪ್ರತಿಪತ್ತವ್ಯಃ ಅತೋ ಜಿಜ್ಞಾಸ ಇತಿ ಚೇ. ನಿಮಗೆ ಆತ್ಮನ ಅನುಭವ ಇದೆ, ಆದರೂ ಅವನ ಬಗ್ಗೆ ವಿಚಾರ ಮಾಡೋದಿದೆ. ಯಾಕೆಂದರೆ ನೀವು ಆತ್ಮನನ್ನು ನಾನು ಅಂತ ಇಷ್ಟೇ ಗುರುತಿಸಲ್ಲ. ನಾನು ತಿಂತೇನೆ, ನಾನು ಉಣ್ತೇನೆ, ನನಗೆ ದುಃಖ ಆಗಿದೆ, ನನಗೆ ಸುಖ ಆಗಿದೆ, ಹೀಗೆ ಬರೇ ನಾನು ಅಂತ ಎಕ್ಸ್ಪೀರಿಯನ್ಸ್ ಇಲ್ಲ. ಏನಾದರೂ ಒಂದು ಧರ್ಮ, ಅದನ್ನು ನಮ್ಮ ಅನುಭವ ಗುರುತಿಸ್ತದೆ. ವೇದ ಹೇಳುತ್ತೆ ನಿನಗೆ ಸುಖ ದುಃಖ ಇಚ್ಛೆ ಜ್ಞಾನ ಯಾವುದಿಲ್ಲ, ನೀನು ಶುದ್ಧ ಸ್ವರೂಪ. ಅಲ್ಲಿಗೆ ವೇದದ ಸ್ಟೇಟ್ಮೆಂಟಿಗೂ ನಮ್ಮ ಅನುಭವಕ್ಕೂ ಬಂತು ವಿರೋಧ ಬಂತು, ಅವಾಗ ಡೌಟ್ ಕ್ರಿಯೇಟ್ ಆಗುತ್ತೆ. ವೇದ ಹೇಳಿದಂತೆ ನಾನು ಶುದ್ಧನೋ, ನಮ್ಮ ಅನುಭವ ಹೇಳಿದಂತೆ ನಾನು ಸುಖ ದುಃಖ ಜ್ಞಾನ ಮುಂತಾದ ಗುಣಗಳುಳ್ಳವನೋ, ಆವಾಗ ತಕ್ಕಬೇಕು, ಜಿಜ್ಞಾಸೆ ಮಾಡಬೇಕು ಆತ್ಮನ ಬಗ್ಗೆ. ಯಾರ ಬಗ್ಗೆ? ನಮ್ಮ ಜೀವಾತ್ಮನ ಬಗ್ಗೆ ಜಿಜ್ಞಾಸೆ ಮಾಡಬೇಕು. ಇದು ಮತ್ತೆ ಪ್ರಶ್ನೆ. ನಾನು ಅಯಂ ಕರ್ತ ಭೋಕ್ತ ದೋಷ ಸಂಸರ್ಗೀಚ ಅಹಂ ಪ್ರತ್ಯಯೇ ಪ್ರಕಾಶತೆ. ಅಹಂ ಅನ್ನೋ ಜ್ಞಾನದಲ್ಲಿ ಆತ್ಮನು ಕರ್ತೃತ್ವ ಭೋಕ್ತೃತ್ವ ಸುಖ ದುಃಖಾದಿ ದೋಷ ಸಂಸರ್ಗ ಉಳ್ಳವನಾಗಿ ಕಾಣುತ್ತಾ ಇದ್ದಾನೆ. ತದ್ವಿಪರೀತಸ್ತು ಶ್ರುತಿ ಪ್ರತಿಪಾದಿತ. ಇದಕ್ಕೆ ವಿರುದ್ಧವಾಗಿ ಈ ಆತ್ಮನನ್ನು ಶ್ರುತಿ ಪ್ರತಿಪಾದನೆ ಮಾಡಿದೆ. ಏನು ಪ್ರತಿಪಾದನೆ ಮಾಡಿದೆ? ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ, ಸುಖ ಇಲ್ಲ, ದುಃಖ ಇಲ್ಲ, ಶುದ್ಧ ಆತ್ಮ ಅಂತ ಅದು ಪ್ರತಿಪಾದನೆ. ಅತಃ ಜಿಜ್ಞಾಸ. ಹೀಗಾಗಿ ಶ್ರುತಿ ಒಂದು ರೀತಿ ಹೇಳುತ್ತೆ, ಅನುಭವ ಒಂದು ರೀತಿ ಹೇಳುತ್ತೆ. ಇದನ್ನು ನಿಶ್ಚಯ ಮಾಡಲಿಕ್ಕೋಸ್ಕರ ನ್ಯಾಯದ ಅನುಸಂಧಾನ ರೂಪವಾದ ಜಿಜ್ಞಾಸೆ ಬೇಕು ಅಂದ್ರೆ ಇದಕ್ಕೆ ಏವಂ ತರಿಹಿ ಜರದ್ಗಮಾದಿವಾಕ್ಯವತ್ ಪಾವಕ ಶೈತ್ಯಾನುಮಾನವಚ್ಚ ಪ್ರತೀತಿ ವಿರೋಧೇನ ಶ್ರುತಿ ಜಿಜ್ಞಾಸಯೋಃ ಆಭಾಸತಾಪಾತ. ಹಾಗಾದ್ರೆ ಆತ್ಮನ ಬಗ್ಗೆ ವಿಚಾರ ಮಾಡಲಿಕ್ಕೆ ಪಾಯಿಂಟ್ ಇದೆ ಅಂತ ಅವನು ಗುರುತಿಸಿದ. ಪಾಯಿಂಟೇ ಇಲ್ಲ ಅಂತ ನೀವು ಹೇಳಿದ್ದನ್ನೇ ತಿರುಗಿ ಹೇಳ್ತಾ ಇದ್ದ. ನಿಮ್ಮ ಅನುಭವ ಏನು ಹೇಳ್ತಾ ಇದೆ? ನನ್ನಲ್ಲಿ ದುಃಖ ಇದೆ, ಸುಖ ಇದೆ, ನಾನು ಕರ್ತರು, ನಾನು ಹೋಗ್ತರು ಅಂತ ಹೇಳ್ತಾ ಇದೆ. ಶ್ರುತಿ ಏನು ಹೇಳ್ತಾ ಇದೆ? ನಿನ್ನಲ್ಲಿ ಏನೂ ಇಲ್ಲ. ಅಲ್ಲಿಗೆ ಶ್ರುತಿ ಏನಾಯಿತು? ಅನುಭವಕ್ಕೆ ವಿರುದ್ಧ ಆಯಿತು. ಅನುಭವ ಶ್ರುತಿಗಳಲ್ಲಿ ಜಟಾಪಟಿ ಬಂದರೆ ಯಾವುದು ಗೆಲ್ಲೋದು? ಅನುಭವ ಗೆಲ್ಲದು. ಅಲ್ಲಿಗೆ ಶ್ರುತಿ ಹುಚ್ಚರ ಮಾತಾಯಿತು. ಹುಚ್ಚರ ಮಾತಾದ್ರಿಂದ ಅದಕ್ಕೆ ಪ್ರಾಮಾಣ್ಯ ಇಲ್ಲ. ನೀವು ವಿಚಾರ ಮಾಡಿ ಶ್ರುತಿಯ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ರೆ ನಿಮ್ಮ ವಿಚಾರ ಏನಿದೆಯೋ ಅದು ಶ್ರುತಿಯ ಅಂತೆ ಹುಚ್ಚರ ಮಾತಾಗುತ್ತೆ. ಅಂದ ಅನುಭವಕ್ಕೆ ವಿರುದ್ಧವಾಗಿ ಶ್ರುತಿ ಹೇಳಿದ್ರೆ ಶ್ರುತಿಯನ್ನು ಕೈ ಬಿಡಬೇಕು ಹೊರತು ಡೌಟ್ ಪಡಬಾರದು. ಅದನ್ನ ಇದು ಜಿಜ್ಞಾಸೆಗೆ ಕಾರಣ ಅಲ್ಲ. ಅದಕ್ಕೆ ಟೀಕಾಕೃತ್ಪಾದರು ಕೊಟ್ಟ ಉದಾಹರಣೆ ಜರದ್ಗವಾದಿ ವಾಕ್ಯವತ್. ಜರದ್ಗವೋ ಗಾಯತಿ ಪಾದುಕ ಕಂಬಲಾಭ್ಯಾಂ ದ್ವಾರಿ ಸ್ಥಿತ ಅಂತ ಒಬ್ಬ ಹೇಳಿದ ಮಾತು ಇದು. ಜರದ್ಗವ ಅಂದ್ರೆ ಮುದಿ ಎತ್ತು ಅಂತ ಅರ್ಥ. ಪಾದುಕ ಕಂಬಲಾಭ್ಯಾಂ ಅಂದ್ರೆ ಕೈ ಕಾಲಿಗೆ ಚಪ್ಪಲಿ ಹಾಕೊಂಡು ಮೈ ಮೇಲೆ ಕಂಬಳಿ ಹೊತ್ಕೊಂಡು ಒಂದು ಮುದಿ ಎತ್ತು ನಮ್ಮ ಮನೆ ಮುಂದೆ ಹಾಡು ಹೇಳ್ತಾ ಇದೆ. ನಂಬೋದ ಹೇಗೆ ಇದನ್ನ? ಇದು ಹೇಗೆ ಅಸಂಬದ್ಧನೋ ಹಾಗೆ ಅನುಭವಕ್ಕೆ ವಿರುದ್ಧವಾಗಿ ಶ್ರುತಿ ಆತ್ಮನ ಸ್ವರೂಪವನ್ನು ಹೇಳಿದರೆ ಈ ವಾಕ್ಯಕ್ಕೆ ಸಮಾನ ಆದ. ಹೇ ಬಿಟ್ಬಿಟ್ರಿ ಹುಚ್ಚು ಮಾತು ಅಂತ. ಆದ್ದರಿಂದ
ಅನುಭವ ಶ್ರುತಿಗಳಿಗೆ ವಿರೋಧ ಇದೆ. ಅಲ್ಲಿ ತರ್ಕ ಬರಬೇಕು ಅಂದ್ರೆ ಅನುಭವ ಶ್ರುತಿಗಳಿಗೆ ವಿರೋಧ ಬಂದ್ರೆ ಶ್ರುತಿಯನ್ನೇ ಬಿಟ್ಟುಬಿಡಬೇಕು ಹೊರತು ಇದನ್ನೇ ನಂಬ್ಕೊಳ್ಬೇಕು, ಡೌಟ್ ಇಲ್ಲ, ಅದನ್ನು ತರ್ಕದ ಅವಶ್ಯಕತೆ ಇಲ್ಲ. ಇಲ್ಲಿ ವಾಕ್ಯಾರ್ಥ ಚಂದ್ರಿಕಾಕಾರರು ಇಂಥದಕ್ಕೆ ಜರದ್ವ ವಾಕ್ಯಕ್ಕೆ ಇನ್ನೊಂದು ನಾಣ್ಣುಡಿ ಕೊಟ್ಟಿದ್ದಾರೆ ನೋಡಿ. ಶಂಖ ಕದಲ್ಯಾಂ ಕದಲೀ ಚ ಭೀರ್ಯಾಂ ಭೀರ್ಯಾಂ ಹಚ್ಚಾ ವಿರಭೂತ್ ವಿಮಾನಂ ಅಂತ ಹುಚ್ಚು ಮಾತು ಇದೆ. ಹುಚ್ಚು ಮಾತುಗೂ ಒಂದು ಪಾಲಿಸಿ ಇದೆ ನೋಡಿ. ಶಂಖ ಕದಲ್ಯಾಂ, ಶಂಖ ಎಲ್ಲಿದೆ ಅಂದ್ರೆ ಬಾಳೆ ಗಿಡದಲ್ಲಿ ಶಂಖ. ಕದಲೀ ಚ ಭೀರ್ಯಾಂ, ಆ ಬಾಳೆ ಗಿಡ ಎಲ್ಲಿ ಬೆಳೆದಿದೆ ಅಂದ್ರೆ ಒಂದು ನಗಾರಿ ಮೇಲಿಂದ ಆ ಬಾಳೆ ಗಿಡ ಬೆಳೆದಿದೆ. ಆ ನಗಾರಿಯಲ್ಲಿ ಏನಿದೆ ಅಂದ್ರೆ ದೊಡ್ಡ ವಿಮಾನ ಇದೆ ಅಂತ ಹುಚ್ಚಿರುವ ಮಾತಿದೆ. ಹಾಗೋ ಹಾಗೆ ಇದು ಶ್ರುತಿ ನಗಣ್ಯ. ಏವಂ ತರಿಹಿ ಜರದ್ಗಮಾದಿ ವಾಕ್ಯವತ್ ಪಾವಕ ಶೈತ್ಯಾನುಮಾನ ವಚ್ಚ. ಪಾವಕ ಅಂದ್ರೆ ಬೆಂಕಿ. ಬೆಂಕಿ ಹೇಗಿದೆ ಅಂತ ನಮ್ಗೆ ಅನುಭವ, ಬಿಸಿ ಇದೆ ಅಂತ. ಇಲ್ಲ, ಬೆಂಕಿ ತಣ್ಣಗಿದೆ. ಯಾಕೆ ಅಂದ್ರೆ ಅದೊಂದು ದ್ರವ್ಯ ಆದ್ರಿಂದ, ನೀರಿನಂತೆ ಅಂತ ನಾನು ಪ್ರೂವ್ ಮಾಡಿದೆ. ಡೌಟ್ ಪಡ್ತೀರೋ ನನ್ನನ್ನು ಹುಚ್ಚ ಅಂತೀರೋ ಅದರಂತೆ. ನಚ್ಚ ಪ್ರತೀತಿ ವಿರೋಧೇನ ಶ್ರುತಿ ಜಿಜ್ಞಾಸಯೋ ಆಭಾಸತಾಪಾತ ಅತ ಏವ ನ ಪರಮಾತ್ಮ ಜಿಜ್ಞಾಸ್ಯ. ಜೀವನು ಜಿಜ್ಞಾಸ್ಯನಲ್ಲ, ಇನ್ನು ಉಳಿದಿರೋದು ಪರಮಾತ್ಮ. ಅತ ಏವ ನ ಜಿಜ್ಞಾಸ್ಯ, ಯಾಕೆಂದ್ರೆ ಪರಮಾತ್ಮ ಅನ್ನೋ ಒಂದು ವಸ್ತುವೇ ಇಲ್ಲ. ಇದೆ ಅಂತ ಶ್ರುತಿ ಹೇಳ್ತಾ ಇದೆ ಅಂದ್ರೆ ಅನುಭವಕ್ಕೆ ವಿರುದ್ಧವಾಗಿ ಹೇಳ್ತಾ ಇದೆ. ಅದನ್ನ ಅದನ್ನು ನಂಬುವಂತಿಲ್ಲ, ಅದನ್ನ ಜಿಜ್ಞಾಸೆಗೆ ವಿಷಯ ಇಲ್ಲ. ಇವಿಷ್ಟು ಪೂರ್ವಪಕ್ಷ ಇನ್ನು ಮುಂದುವರೆಸ್ತಾರೆ ಟೀಕಾಕೃತ್ಪಾದರು. ನೆಕ್ಸ್ಟ್ 9:10 ಮತ್ತೆ ಶ್ರೀಕೃಷ್ಣಾರ್ಪಣ. ಇದೆಯೋ ಇಲ್ವೋ ಅಂತ ವಿಚಾರ ಮಾಡ್ತಿದ್ದಾರೆ. ಶಾಸ್ತ್ರವು ಜಿಜ್ಞಾಸೆಗೆ ಬೇಕಾದ ಯುಕ್ತಿಯನ್ನು ನಿರೂಪಣೆ ಮಾಡುತ್ತದೆ. ಜಿಜ್ಞಾಸೆ ಅಂದರೆ ಶಾಸ್ತ್ರ ಹೇಳಿದ ವಿಷಯವನ್ನು ಯುಕ್ತಿಯಿಂದ ದೃಢ ಮಾಡಿಕೊಳ್ಳೋದು. ಆ ಯುಕ್ತಿಯನ್ನು ಪೂರೈಸುವ ಕೆಲಸವನ್ನು ಶಾಸ್ತ್ರ ಮಾಡುತ್ತದೆ. ಅಂದ ಶಾಸ್ತ್ರವನ್ನು, ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನು ಯುಕ್ತಿ ಗ್ರಥನಾತ್ಮಕ ಶಾಸ್ತ್ರ ಅಂತ ಕರೀತಾರೆ. ಯುಕ್ತಿ ನಿಬಂಧನ ಅಥವಾ ಯುಕ್ತಿ ಗ್ರಥನ, ಇದು ಶಾಸ್ತ್ರ. ಆ ಶಾಸ್ತ್ರ ಹೇಳಿದ ಯುಕ್ತಿಯನ್ನು ತಗೊಂಡು ನಾವು ಜಿಜ್ಞಾಸೆ ಮಾಡ್ತೇವೆ. ಯುಕ್ತಿಯಿಂದ ಶ್ರುತಿ ಹೇಳಿದ ವಿಷಯವನ್ನು ದೃಢಪಡಿಸಿಕೊಳ್ತೇವೆ. ಪ್ರಕೃತ ನಮ್ಮ ಟಾರ್ಗೆಟ್ಟು ಜಿಜ್ಞಾಸ. ಯುಕ್ತಿಯಿಂದ ವಿಚಾರ ಮಾಡುವ ಅವಶ್ಯಕತೆ ಇದೆಯೋ ಇಲ್ಲೋ? ಇಲ್ಲ ಅಂತ ಪೂರ್ವಪಕ್ಷ. ಯಾಕೆ ಅಂದ್ರೆ ಜಿಜ್ಞಾಸೆಗೆ ವಿಷಯ ಇಲ್ಲ. ನಾ ಯುಕ್ತಿಯ ಸಹಾಯ ಪಡೆದು ನಿರ್ಧಾರ ಮಾಡಬೇಕಾದ ವಿಷಯ ಇಲ್ಲ. ವಿಷಯ ಯಾವುದು? ಇಡೀ ಪ್ರಪಂಚ ನಮ್ಮ ಮುಂದೆ ಇದೆ. ಜಡ ಚೇತನ, ಜಡದಲ್ಲಿ ಎರಡು, ಒಂದು ತೃಣದಿಂದ ಹಿಡಿದು ದೊಡ್ಡ ಸ್ಥೂಲ ಪದಾರ್ಥವಾದವರೆಗೆ ಪದಾರ್ಥಗಳು, ಅವೆಲ್ಲ ಪಂಚೇಂದ್ರಿಯದಿಂದ ನಿಶ್ಚಿತ. ಆದ್ದರಿಂದ ಅದರ ಬಗ್ಗೆ ಯುಕ್ತಿಯನ್ನ ಹೇಳಿ ದೃಢ ಮಾಡಿಕೊಳ್ಳುವ ಸಂದರ್ಭ ಇಲ್ಲ. ಇನ್ನು ಕಣ್ಣಿಗೆ ಕಾಣದ ಜಡ ಪದಾರ್ಥಗಳು, ಪುಣ್ಯ ಪಾಪಾದಿಗಳು, ಅವುಗಳ ಬಗ್ಗೆ ವಿಚಾರ ಮಾಡಲಿಕ್ಕೆ ಪೂರ್ವ ಮೀಮಾಂಸಾ ಶಾಸ್ತ್ರ ಇದೆ. ಈ ಬ್ರಹ್ಮ ಜಿಜ್ಞಾಸ ಬೇಕಾಗಿಲ್ಲ. ಇನ್ನು ಚೇತನ, ಚೇತನದಲ್ಲೂ ಎರಡು, ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ಮೊದಲನೇ ಪ್ರಶ್ನೆ, ಆತ್ಮ ಅನ್ನೋದು ಇಲ್ಲವೇ ಇಲ್ಲ. ಶರೀರ ಇಂದ್ರಿಯಗಳು ಬಿಟ್ಟರೆ ಇನ್ನೊಂದು ಪ್ರತ್ಯೇಕವಾದ ಆತ್ಮನೇ ಇಲ್ಲ. ಇಲ್ಲ ಅಹಂತ ನಮಗೆ ದೃಢವಾಗಿದೆ ಅನುಭವ ಅಂದರೆ, ಹಾಗಾದರೆ ಜಿಜ್ಞಾಸೆ ಬೇಡ. ನಿಮಗೆ ದೃಢ ಆದ ಮೇಲೆ ಜಿಜ್ಞಾಸೆ ಹಾಕಬೇಕು. ಅಲ್ಲ, ಜೀವಾತ್ಮ ಅವನ ಬಗ್ಗೆ ಸಂದೇಹ ಇಲ್ಲದೇ ಇರೋದ್ರಿಂದ ಅವನು ಜಿಜ್ಞಾಸಕ್ಕೆ ವಿಷಯ ಆಗಲ್ಲ. ಜಡ ಇಲ್ಲ, ಜೀವಾತ್ಮ ಇಲ್ಲ. ಇನ್ನು
ಉಳಿದಿರೋದು ಪರಮಾತ್ಮ, ಅವನು ವಿಷಯ ಆಗ್ತಾನೋ ಅಂತ ನೋಡಬೇಕು ಇವಾಗ ನಾವು ಮುಂದೆ. ಹೌದು, ಹಾಂ, ಯಾಕೆ ನಿಮ್ಗೆ ಡೌಟ್ ಏನು? ಅತೀಂದ್ರಿಯ ಹೌದು ಜಡ ಅಲ್ಲ. ನಾನು ಸುಧಾದಲ್ಲಿ ಅದರ ಬಗ್ಗೆ ಒಂದು ಚೇತನಾನ್ಯೇವ ಸರ್ವಶಃ ಅಂತಿದೆ. ಪುಣ್ಯ ಪಾಪಗಳು ಜಡ ಶರೀರವನ್ನು ಹೊತ್ತ ಒಂದು ಚೇತನ ಅಲ್ಲಿದೆ ಅಂತ. ಅದಕ್ಕೆ ಟೀಕಾಚಾರ್ಯರು ಉದಾಹರಣೆ ಕೊಡೋದು, ವೃತ್ರಾಸುರನನ್ನ ಕೊಂದ ಬ್ರಹ್ಮ ಹತ್ಯೆಯ ಪಾಪ ಇಂದ್ರನನ್ನ ಒಂದು ಮುದುಕಿಯ ರೂಪದಿಂದ ಬೆನ್ನಟ್ಟಿತು ಅಂತ. ಅಲ್ಲಿಗೆ ಪಾಪಕ್ಕೂ ಒಂದು ಫಿಗರ್ ಇದೆ ನೋಡ್ರಿ ಆಕಾರ, ಅದು ಜಡ. ಅದು ಆ ದೇಹ ಏನಿದೆ ಅದು ಪಾಪ, ಅದರ ಒಳಗಡೆ ಒಂದು ಚೇತನ ಸೇರಿಕೊಳ್ತು, ಅದು ಉಳ್ಕೊಂಡು ಹೋಗ್ಬೇಕಲ್ಲ. ಹೀಗೆ ಟೀಕಾಚಾರ್ಯರ ಅಭಿಪ್ರಾಯದಲ್ಲಿ ನಮ್ಮ ಪುಣ್ಯ ಪಾಪಗಳು ಅದು ಅಣುರೂಪದ ಜಡ ವಸ್ತುಗಳು. ಭಗವಂತ ಅಲ್ಲೊಂದು ಚೇತನವನ್ನು ಸೇರಿಸಿರ್ತಾನೆ. ಆ ಜಡವು ಒಂದು ಚೇತನಕ್ಕೆ ದೇಹವಾಗಿ ತನ್ನ ಪ್ರಾರಬ್ಧವನ್ನು ಅದು ತಿಳಿಸಿಕೊಳ್ತಾ ಇರ್ತದೆ. ಅಂದ ಚೇತನಾನ್ಯೇವ ಸರ್ವಶಃ ಅಂತ ಅನ್ನೋ ಅನುವ್ಯಾಖ್ಯಾನಕ್ಕೆ ವ್ಯಾಖ್ಯಾನ ಮಾಡ್ತಾ, ಪುಣ್ಯ ಪಾಪಗಳು ಚೇತನಗಳು. ಚೇತನಗಳು ಅಂದರೆ ಜಡ ಶರೀರವನ್ನು ಹೊತ್ತುಕೊಂಡ ಒಂದು ಚೇತನ ಅಲ್ಲಿದೆ. ಅಲ್ಲಿ ಪುಣ್ಯ ಪಾಪಗಳು ಅಂದರೆ ಅದರ ಶರೀರ ಬಾಡಿ ನಂತರ. ಹಾಂ, ಅಭಿಮಾನಿಯಲ್ಲ ಅದನ್ನು ಶರೀರ. ಇವಾಗ ನಾವು ಈ ಶರೀರದ ಅಭಿಮಾನಿ ಅಂತ ಹೇಳಬಾರದು. ಈ ಶರೀರವು ನಮ್ಮ ಕರ್ಮದಿಂದ ನಮಗೆ ಸಿಕ್ಕಿರೋದು. ಹಾಗೆ ಪುಣ್ಯ ಪಾಪಗಳು ಅನ್ನೋ ಜಡವು ಒಬ್ಬನ ಕರ್ಮದಿಂದ ಅವನಿಗೆ ಶರೀರವಾಗಿ ಆಕ್ಟ್ ಮಾಡ್ತವೆ. ಅದನ್ನ ಪುಣ್ಯ ಪಾಪ ಅಂದ್ರೆ ಅದು ಜಡ. ಅಲ್ಲ, ಸಂಸ್ಕಾರ ಅಲ್ಲ, ಅವನಿಗೊಂದು ಪ್ರಾರಬ್ಧ ಇರ್ತದೆ. ಈ ಪುಣ್ಯ ಅಥವಾ ಪಾಪದ ಶರೀರವನ್ನು ಪಡೆಯೋದಕ್ಕೋಸ್ಕರ ಅವನದೊಂದು ಕರ್ಮ ಇರ್ತದೆ. ತದ್ವಶಾತ್ ಅವನು ಈ ಪುಣ್ಯ ಪಾಪಗಳ ಒಳಗಡೆ ಸೇರ್ಕೊಳ್ತಾನೆ. ಇವಾಗ ನಾವು ನಮ್ಮ ಪ್ರಾರಬ್ಧ ಕರ್ಮವಶಾತ್ ಈ ದೇಹ ಪಡೆದಿದ್ದೇವೆ. ಇಲ್ಲಿ ಮಾಡಿದ ಕರ್ಮದಿಂದ ಮುಂದಿನ ಜನ್ಮದಲ್ಲಿ ಇನ್ಯಾವುದೋ ಒಂದು ಶರೀರವನ್ನು ಪಡೆಯುತ್ತೇವೆ. ಆ ಪುಣ್ಯದ ಒಳಗಡೆ ನಾವು ಸೇರ್ಕೊಳ್ಬಹುದು. ಯಾರದೋ ಪುಣ್ಯದ ಒಳಗಡೆ ನಮ್ಮ ಪ್ರಾರಬ್ಧ ಇದ್ದರೆ ಅಲ್ಲಿ ಸೇರ್ಕೊಳ್ಬಹುದು. ಹೀಗೆ ಸಂಸ್ಕಾರ ಅನ್ನೋ ಮಾತು ಬೇಡ, ಆ ಪುಣ್ಯದ ಒಳಗಡೆ ಆ ಚೇತನ ಸೇರ್ಕಬೇಕಂದ್ರೆ ಅವನದೊಂದು ಕರ್ಮ ಅದಕ್ಕೆ ಕಾರಣ ಆಗಿರ್ತದೆ. ಅಲ್ಲಿಗೆ ಒಂದು ಜೀವ ಅಂದ್ರೆ ಎಷ್ಟು ಅಂತ ನೋಡ್ರಿ. ಒಂದು ಜೀವ ಅಣು ಅಂತ ವಾಲಾಗ್ರಶದ ಭಾಗಸ್ಯ, ಅದನ್ನು ನೂರು ಚೂರು ಮಾಡಿ ಮತ್ತೆ ನೂರು ಚೂರು ಮಾಡಿ ಚಿಕ್ಕದು ಅಂತ ಹೇಳ್ತಾರೆ. ಒಬ್ಬ ಜೀವ ಅಂದ್ರೆ ಅವನಲ್ಲಿ ಕೋಟಿಗಟ್ಟಲೆ ಪುಣ್ಯ ಪಾಪಗಳಿರ್ತವೆ. ಕೋಟಿಗಟ್ಟಲೆ ಪುಣ್ಯ ಪಾಪಗಳಿದ್ರೆ ಆ ಪುಣ್ಯ ಪಾಪಗಳ ಒಳಗಡೆ ಒಂದು ಚೇತನ ಇದೆ. ಅಲ್ಲಿಗೆ ಒಬ್ಬ ಜೀವ ಅಂದ್ರೆ ಅವನು ಯಾವತ್ತೂ ಒಬ್ಬನಾಗಿ ಉಳಿಯೋದಿಲ್ಲ. ಅವನ ಜೊತೆ ಪುಣ್ಯ ಪಾಪಗಳ ಗಂಟಿದೆ ಅಂದ್ರೆ ಅಷ್ಟು ಚೇತನರು ಇದ್ದಾರೆ ಅಂತ ಅರ್ಥ. ಅವರಿಗೆ ಮತ್ತು ಪುಣ್ಯ ಪಾಪಗಳು. ಅಲ್ಲಿಗೆ ಒಬ್ಬ ಜೀವ ಅಂದ್ರೆ ಅವನು ಎಷ್ಟು ದೊಡ್ಡ ಸರಕು ಅಂತ ನೀವು ಯೋಚನೆ ಮಾಡ್ರಿ. ಈ ಪುಣ್ಯ ಪಾಪಗಳ ಕಲ್ಪನೆಯ ಜೊತೆ ಸೇರಿದ್ರೆ ಈ ಜೀವ ಈ ಶರೀರ ಬಿಟ್ಟು ಬೇರೆ ಶರೀರಾಂತರಗಳಿಗೆ ಸಂಚಾರ ಮಾಡ್ತಾನೆ ಅಂದ್ರೆ ಅವನ ಪೂರ್ವಾರ್ಜಿತ ಪುಣ್ಯ ಪಾಪಗಳ ಜೊತೆ ಹೋಗ್ಬೇಕು. ಅವನು ಹೋದಾಗ ಅವನ ಜೊತೆ ಎಷ್ಟೊಂದು ದೊಡ್ಡ ಸಂಸಾರ ಇದೆ ಅಂತ ನೋಡ್ರಿ. ಓ, ಜೀವನಿಗೆ ಅಂಶ. ಹಾ ಹಾ, ಅವನು ನಿರಂಶ, ನಿರಂಶ, ನಿರಂಶ. ಆಗ ಇಲ್ಲ, ಇಷ್ಟು ಪುಣ್ಯ ಪಾಪಗಳನ್ನು ಹೊತ್ಕೊಂಡು ನಡೀತಾನೆ ಅವನು. ಲಗೇಜ್ ಲಗೇಜ್. ಹೌದು ನೋಡಿ, ನಾವು ಇವತ್ತು ಯಾವುದೋ ಒಂದು ಪುಣ್ಯದ ಫಲವಾಗಿ ಈ ದೇಹವನ್ನು ಪಡೆದಿದ್ದೇವೆ ಅಂದರೆ ಆ ಪುಣ್ಯನೋ ಅಥವಾ ಪಾಪನೋ ಈ ದೇಹದಲ್ಲಿ ನಾವು ಅನುಭವಿಸ್ತಾ ಇರ್ತೇವೆ. ನಾವು ಅನುಭವಿಸದ ಇನ್ನಷ್ಟು ಪುಣ್ಯ ಪಾಪಗಳು ನಮ್ಮ ಸ್ಟಾಕ್ ಇದೆ. ಯಾಕೆಂದರೆ ಹಿಂದಿನ ಜನ್ಮ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ. ಜೊತೆಯಲ್ಲಿ ಈ ಶರೀರದಿಂದ ನಾವು ಮತ್ತಷ್ಟು ಅದಕ್ಕೆ ಪ್ಲಸ್ ಮಾಡ್ತಾ ಹೋಗ್ತೇವೆ. ಹಾಂ,
ಆಹಾ ಅವರಿಗೆ ಅವರಿಗಿದೆ ಅವರಿಗೂ ಇದೆ ಅವರಿಗಿದೆ ಪುಣ್ಯ ಪಾಪಗಳಿದೆ ಮತ್ತೆ ಯಾಕೆಂದ್ರೆ ಜೀವಿಗಳು ಆ ಲೇಪ ಅಂದ್ರೆ ಒಂದು ನೋಡಿ ಇವತ್ತು ಹಸುಗಳಿದೆ ಹಸುಗಳಿಗೆ ಅವನು ಯಾರು ಗೊತ್ತಿವಿದ ಏನನ್ನು ತಿಂದ ಪುಣ್ಯ ಪಾಪಗಳು ಇದೆಯೋ ಅಂತ ಈ ಬುದ್ಧಿ ಪೂರ್ವಕವಾಗಿ ಮಾಡಿದ್ದಕ್ಕೆ ಪುಣ್ಯ ಪಾಪಗಳು ಅದು ನಮಗೆ ಮನುಷ್ಯ ಈ ವೃಕ್ಷ ಹಸು ಇವುಗಳಿಗೆ ಕೆಲವು ಅಂಶಗಳ ಪುಣ್ಯ ಪಾಪಗಳು ಅಂಟಲ್ಲ ಅವಕ್ಕೆ ಒಬ್ಬನ ತಿವಿತು ಇಂಥದಕ್ಕೆಲ್ಲ ಪುಣ್ಯ ಪಾಪಗಳ ಅಂಟಿ ಇಲ್ಲ ಅವಕ್ಕೆ ಅವುಗಳಿಗೊಂದು ಸೂಕ್ಷ್ಮವಾದ ಪುಣ್ಯ ಪಾಪಗಳ ಅರ್ಜನೆ ಇದೆ ಅಲ್ಲಿ ಇಂಥದ್ದು ನಮ್ಮಂಥದ್ದು ಇಲ್ಲ ಅವುಗಳು ಅದು ಅವುಗಳ ಮನಸ್ಸಿನ ಭಾವನೆ ಮೇಲೆ ಹೊಂದಿಕೊಂಡು ಹೋಗ್ತವೆ ಮನಸ್ಸಿನ ಮನಸ್ಸಲ್ಲಿ ಕೆಟ್ಟದಾಗಿ ಯೋಚನೆ ಮಾಡುವಂಥದ್ದು ಒಳ್ಳೆಯ ಯೋಚನೆಗಳು ಇದು ಅವುಗಳಿಗೆ ಇರಬಹುದು ಆ ಚೇತನಗಳಿಗೆ ರಾಗದ್ವೇಷಗಳು ಹೌದು ಆ ನಮಗೆ ಇದ್ದಷ್ಟು ಇರೋದಿಲ್ಲ ಪ್ರಮಾಣದಲ್ಲಿ ಆ ರಾಗದ್ವೇಷಗಳ ಪೂರ್ವಕವಾಗಿ ಏನಾದರೂ ಮಾಡಿದ್ರೆ ಅದರಿಂದ ನಂಟುಗಳು ಅವಕ್ಕೆ ಬರ್ತವೆ ಅದಕ್ಕೆ ನೋಡಿ ಅವರು ನಮ್ಮ ಬಾಯಲ್ಲಿ ಹೇಳಿಸಿದ್ರು ಜೀವನೇ ಇಲ್ಲ ಅಂತ ಇಲ್ಲ ಜೀವ ಇದಾನೆ ಅಂತ ನನಗೆ ಅನುಭವ ಸಿದ್ಧ ಆಗಿದೆ ಅಂತ ಅನುಭವ ಸಿದ್ಧ ಆದ್ಮೇಲೆ ಜಿಜ್ಞಾಸೆ ಏನ್ ಮಾಡಬೇಕು ಅಲ್ಲಿ ನಿಲ್ಲಿಸಿದ್ರು ಅಲ್ಲ ಅನುಭವ ಸಿದ್ಧವಾದರೂ ಅವನು ಎಷ್ಟು ದೊಡ್ಡವನು ಅವನ ಗುಣ ಏನು ಪುಣ್ಯ ಏನು ಪಾಪ ಏನು ಅದು ನಮ್ಗೆ ಗೊತ್ತಿಲ್ಲ ಜಿಜ್ಞಾಸೆ ಮಾಡ್ತೇವೆ ಅಂದರೆ ಅವನನ್ನ ಅದಕ್ಕೆ ನೆಕ್ಸ್ಟ್ ಪ್ರಶ್ನೆ ಮುಂದಿದ್ದು ಅವನನ್ನು ನೀವು ಇದುವರೆಗೆ ತಿಳ್ಕೊಂಡ್ರಿ ನಿಮಗೇನಾದರೂ ಪುರುಷಾರ್ಥ ಆಯಿತೋ ಏನಾಗಲಿಲ್ಲ ಸೊ ಅವನ ಬಗ್ಗೆ ಜಿಜ್ಞಾಸೆ ಮಾಡಿ ನಿಮಗೆ ಸಿಗುವಂಥ ಫಲ ಇಲ್ಲ ಆದ್ದರಿಂದ ಜಿಜ್ಞಾಸೆ ಬೇಕಾಗಿಲ್ಲ ಸೊ ಮೊದಲನೇದ್ದು ಅವನು ಸಿದ್ಧನಾದ್ರಿಂದ ಜಿಜ್ಞಾಸೆ ಬೇಡ ಅವನು ಸಿದ್ಧನಾದರೂ ನಾವು ತಿಳ್ಕೊಳ್ಬೇಕಾದ ಅನೇಕ ಅಂಶಗಳು ಇದೆ ಅದರಿಂದ ಜಿಜ್ಞಾಸೆ ಮಾಡಬೇಕು ಅಂತ ಪ್ರಶ್ನೆ ಬಂದರೂ ಅವನನ್ನು ಜಿಜ್ಞಾಸೆ ಮಾಡಿದ್ರಿಂದ ಸಿಗುವ ಪ್ರಯೋಜನಗಳು ಇಲ್ಲ ನಮಗೆ ಪ್ರಯೋಜನ ಅಂದರೆ ನೀವು ಜೀವನ ಬಗ್ಗೆ ಸಂಶೋಧನೆ ಮಾಡಿದ್ರಿಂದ ಹೊಸ ಒಂದು ಥಿಯರಿಯನ್ನು ನೀವು ಮಾಡಿ ಸಮಾಜಕ್ಕೆ ಉಪಕಾರ ಆಗ್ಬೋದು ಅದು ಪ್ರಶ್ನೆ ಅಲ್ಲ ಪ್ರಯೋಜನ ಅಂದರೆ ಮೋಕ್ಷ ಅದಕ್ಕೆ ಉಪಯೋಗ ಇಲ್ಲ ನಾನು ಯಾರು ಅಂತ ಹೌದು ಅಲ್ಲ ಹೌದು 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 ಅಲ್ಲ ನೀನು ಯಾರು ಅಂತ ಹೌದು ನೀನು ಯಾರು ಅಂತ ಕೇಳಿದಾಗ ನಾನು ಅಗ್ನಿ ಅಂತ ಹೇಳ್ತಾನ ನಾನು ಅಗ್ನಿ ನಾನು ಇಂಥವನು ಇಂಥ ಕೆಲಸ ಮಾಡಬಲ್ಲೆ ಅಂತ ಅವನ ಕ್ವಾಲಿಫಿಕೇಶನ್ ಎಲ್ಲ ಹೇಳ್ಕೊಳ್ತಾನ ಹೌದು ಹೌದು ಅರ್ಥ ಆಗಿದೆ ಅಂತ ಅರ್ಥ ಅವನಿಗೆ ಅಲ್ಲ ನಾನು ಇವಾಗ ಏನ್ ಹೇಳ್ತಾ ಇದ್ರೆ ನಮ್ಮ ಬಗ್ಗೆ ನನಗೆ ಎ ಟು ಝೆಡ್ ಗೊತ್ತಿದೆ ಅಂತ ನಾನು ಹೇಳಲ್ಲ ನಮ್ಮ ಬಗ್ಗೆ ನಾವು ವಿಚಾರ ಮಾಡುವಂತಹದ್ದು ಇದೆ ಫಲ ಇಲ್ಲ ಫಲ ನಮ್ಮ ಬಗ್ಗೆ ನಾವು ವಿಚಾರ ಮಾಡಿದ್ರು ಮೋಕ್ಷ ರೂಪ ಫಲ ಸಿಗಲ್ಲ ಅಲ್ಲ ನಮ್ಮ ಜಿಜ್ಞಾಸೆ ವ್ಯರ್ಥ ಮೊದಲನೇ ಸ್ಟೆಪ್ಪು ನಮ್ಮ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಆದ್ರಿಂದ ಜಿಜ್ಞಾಸೆ ಮಾಡುವ ಅವಶ್ಯಕತೆ ಇಲ್ಲ ಇಲ್ಲ ತಿಳ್ಕೊಳ್ಳುವಂಥದ್ದು ಇನ್ನಷ್ಟು ಇದೆ ಇನ್ನಷ್ಟು ಇದ್ದು ನೀವು ತಿಳ್ಕೊಂಡ್ರು ಅದರಿಂದ ಸಿಗುವ ಪುರುಷಾರ್ಥ ಇಲ್ಲ ಆದ್ದರಿಂದ ಜಿಜ್ಞಾಸೆ ಬೇಡ ಜೀವನ ಜಿಜ್ಞಾಸ್ಯನಲ್ಲ ಆ ಸ್ಟೆಪ್ಪಿಗೆ ಹೋಗಲಿಲ್ಲ ಇಲ್ಲಿ ಸಿದ್ಧ ಆಗಿದ್ದಾನೆ ಮುಗಿಯಿತು ಜಿಜ್ಞಾಸೆ ಇಲ್ಲ ಇಲ್ಲ ಸಿದ್ಧ ಆಗದೇ ಇರುವ ಅಂಶಗಳೆಲ್ಲ ಇದೆ ಆ ಅಂಶಗಳು ಬರಲಿಲ್ಲ ಇಲ್ಲಿ ಆದರೆ ನೆಕ್ಸ್ಟ್ ಸ್ಟೆಪ್ ಅದರದ್ದು ಅದನ್ನು ಟೀಕಾಕೃತ್ಪಾದ್ರೆ ಅವನು ಜಿಜ್ಞಾಸೆ ಮಾಡಿದ್ರಿಂದ ಸಿಗುವ ಫಲ ಇಲ್ಲ ಆದ್ದರಿಂದ ಜಿಜ್ಞಾಸೆ ವ್ಯರ್ಥ ಅತ ಏವ ನ ಪರಮಾತ್ಮಾ ಜಿಜ್ಞಾಸ್ಯಃ ತಸ್ಯ ಪ್ರಾಣಾದಿಲಿಂಗೈಃ ಅವಗತತ್ವ ಇಲ್ಲಿ ಒಂದು ತಪ್ಪು ಒದ್ದೆ ಅತ ಏವ ನ ಪರಾತ್ಮ ಅಂತ ಪರಮಾತ್ಮ ಅನ್ನೋದು ಪರಾತ್ಮ ಜಿಜ್ಞಾಸ್ಯಃ ಇಲ್ಲಿ ನಮ್ಮ ಬಗ್ಗೆ ನಮ್ಗೆ ಗೊತ್ತು ಮತ್ತೊಬ್ಬರ ಬಗ್ಗೆ ನಂಗೆ ಗೊತ್ತಿಲ್ಲ ಅದನ್ನ ಅವನು ಜಿಜ್ಞಾಸೆ ವಿಷಯ ಆಗ್ಬೋದಲ್ಲ ನನ್ನನ್ನು ನಾನು
ಒಳ ಇಂದ್ರಿಯದಿಂದ ಬಲ್ಲೆ. ಮತ್ತೊಬ್ಬರ ದೇಹದಲ್ಲಿರುವ ಆತ್ಮನ ಬಗ್ಗೆ ನಂಗೆ ಗೊತ್ತಿಲ್ಲ, ಅವನ ಬಗ್ಗೆ ಜಿಜ್ಞಾಸೆ ಮಾಡೋಣ ಅಂದರೆ ಅಸ ಏವ ನ ಪರಾತ್ಮ ಜಿಜ್ಞಾಸ್ಯ. ಮತ್ತೊಬ್ಬರ ದೇಹದಲ್ಲಿರುವ ಆತ್ಮನೂ ಜಿಜ್ಞಾಸೆಗೆ ಅರ್ಹನಲ್ಲ. ಯಾಕೆಂದರೆ ನನ್ನಲ್ಲಿ ಆತ್ಮ ಇದೆ, ಆದ್ರಿಂದ ನನ್ನ ದೇಹ ಆಕ್ಟಿವ್ ಆಗಿದೆ ಅಂತ ನಾನು ಕಂಡುಕೊಂಡ ಮೇಲೆ ಮತ್ತೊಬ್ಬರ ದೇಹದಲ್ಲಿ ಆಕ್ಟಿವಿಟಿ ನೋಡಿ ಅಲ್ಲೂ ನನ್ನಂತೆ ಒಬ್ಬ ಆತ್ಮ ಇದ್ದಾನೆ ಅಂತ ನಾನು ಸಾಧನೆ ಮಾಡಿಕೊಳ್ಳಬಹುದು. ನನ್ನ ಪ್ರಾಣಾದಿಲಿಂಗೈಹಿ, ಮತ್ತೊಬ್ಬರ ದೇಹದಲ್ಲಿ ಆತ್ಮ ಇದ್ದಾನೆ. ಯಾಕೆ ಅಂದರೆ ಪ್ರಾಣಾದಿಲಿಂಗೈ, ಉಸಿರಾಟ ನಡೀತಾ ಇದೆ, ಅದರಿಂದಲೇ ದೇಹ ಇದೆ. ಪರಶರೀರಂ ಆತ್ಮವತ್ ಪ್ರಾಣಾಪಾನಾದಿ ಸಂಚಾರವತ್ವಾತ್ ಅಂತ ಅಲ್ಲೂ ನನ್ನಂತೆ ಆತ್ಮ ಇದ್ದಾನೆ ಅಂತ ನಾವು ತೀರ್ಮಾನ ಮಾಡಬಹುದಾದ್ರಿಂದ ಜಿಜ್ಞಾಸೆಗೆ ಅವಕಾಶ ಇಲ್ಲ. ಸೈವ ಜಿಜ್ಞಾಸ ಇತಿ ಚೇನ್ನ ತಸ್ಯಾಹ ಲೌಕಿಕ ಪ್ರವೇದನೀಯತ್ವೇನ ಶಾಸ್ತ್ರವಿತ್ಪಾದ ಶಾಸ್ತ್ರ ಅವ್ಯುತ್ಪಾದನೀಯತ್ವಾತ್. ಅಲ್ಲ, ಮತ್ತೊಬ್ಬರ ದೇಹದಲ್ಲಿ ಆತ್ಮ ಇದ್ದಾನೆ ಅಂತ ನೀವು ತಿಳ್ಕೊಳ್ಳೋದು ಹೇಗೆ? ಅನುಮಾನದಿಂದ. ಜಿಜ್ಞಾಸೆ ಅಂದ್ರೆ ಏನು? ಅನುಮಾನ. ಅಲ್ಲಿಗೆ ಜಿಜ್ಞಾಸೆ ಬಂತಲ್ಲ, ನಮ್ಮ ಬಗ್ಗೆ ನಮಗೆ ಪ್ರತ್ಯಕ್ಷ ಇದೆ, ಯುಕ್ತಿ ಬೇಡ. ಮತ್ತೊಬ್ಬರ ದೇಹದಲ್ಲಿರುವ ಆತ್ಮನನ್ನು ತಿಳಿಬೇಕಾದ್ರೆ ಯುಕ್ತಿ ಬೇಕು, ಅನುಮಾನ ಬೇಕು. ಅನುಮಾನದಿಂದ ತಿಳ್ಕೊಳ್ಳೋದೇ ಜಿಜ್ಞಾಸೆ. ಅಲ್ಲಿಗೆ ಪರಾತ್ಮನ ಬಗ್ಗೆ ಜಿಜ್ಞಾಸೆ ಮಾಡಿದ್ದೇವೆ ಅಂತ ಅರ್ಥ ಅಲ್ವಾ? ಹೌದು, ಅದು ಜಿಜ್ಞಾಸೆ. ಆದರೆ ದೇಹದಲ್ಲಿ ಆತ್ಮ ಇದೆ ಅಂತ ಹೇಳೋಕ್ಕೋಸ್ಕರ ಒಂದು ಶಾಸ್ತ್ರ ಯುಕ್ತಿಯನ್ನು ಹೇಳೋ ಅವಶ್ಯಕತೆ ಇಲ್ಲ, ನಮಗೆ ಗೊತ್ತಾ ಯುಕ್ತಿಗಳು. ನಂತರ ಅವನಲ್ಲೂ ಆತ್ಮ ಇದ್ದಾನೆ, ಯಾಕೆಂದ್ರೆ ನಂತರನೇ ಉಸಿರಾಡ್ತಾ ಇದ್ದಾನೆ, ನಾವೇ ತಿಳ್ಕೊಳ್ಬಹುದು. ಅದಕ್ಕೋಸ್ಕರ ಬ್ರಹ್ಮಮೀಮಾಂಸಾ ಶಾಸ್ತ್ರ ಒಂದು ಯುಕ್ತಿಯನ್ನು ಹೇಳುವ ಅವಶ್ಯಕತೆ ಇಲ್ಲ. ಸೈವ ಜಿಜ್ಞಾಸ, ಅದೇನೇ ಜಿಜ್ಞಾಸೆ? ಏನು? ಪರದೇಹದಲ್ಲಿ ಆತ್ಮ ಇದ್ದಾನೆ ಅಂತ ಯುಕ್ತಿಯಿಂದ ಊಹೆ ಮಾಡ್ತೀರಲ್ಲ, ಇದೇ ಜಿಜ್ಞಾಸೆ. ಯುಕ್ತಿಯಿಂದ ಒಂದು ವಸ್ತುವನ್ನು ತಿಳಿಯೋದೇ ಜಿಜ್ಞಾಸೆ. ಅಂತಂದ್ರೆ ಇತಿ ಚೇನ್ನ ತಸ್ಯಾಹ, ಅಂದ್ರೆ ಪರದೇಹದಲ್ಲಿ ಆತ್ಮನಿದ್ದಾನೆ ಅಂತ ಹೇಳೋದಕ್ಕೆ ಏನು ಯುಕ್ತಿ ಇದೆಯೋ ಆ ಯುಕ್ತಿಯು ಲೌಕಿಕ ಪ್ರವೇದನೀಯತ್ವೇನ, ಸಾಮಾನ್ಯ ಜನರೂ ತಿಳ್ಕೊಳ್ಬಹುದಾದ್ರಿಂದ ಶಾಸ್ತ್ರ ಅವ್ಯುತ್ಪಾದನೀಯತ್ವ, ಶಾಸ್ತ್ರದಲ್ಲಿ ಅದನ್ನು ವೇದವ್ಯಾಸರು ತಿಳಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅದನ್ನ ಕನ್ವಿನ್ಸ್ ಮಾಡ್ತಾರೆ ನೋಡಿ ಟೀಕಾಕೃತ್ಪಾದರು. ಯುಕ್ತಿ ಅನುಸಂಧಾನ ಜಿಜ್ಞಾಸ, ಯುಕ್ತೇ ಶಾಸ್ತ್ರ ವಿತ್ಪಾದನೀಯತ್ವ ನಾಸ್ತಿ. ಯುಕ್ತಿ ಅನುಸರಿ ನಖಲು ಬಾಲಕ ಸನಪಾನ ಇಷ್ಟ ಸಾಧನತ್ವ ಅನುಮಾನೇ ಶಾಸ್ತ್ರ ವಿತ್ಪಾದನ ಅಪೇಕ್ಷತೆ ಕ್ವಚಿತ್ ಶಾಸ್ತ್ರೇಪಿ ಲೌಕಿಕ ಪ್ರವೇದನೀಯ ಅರ್ಥ ವಿತ್ಪಾದನ ಅನುವಾದೋಸೋ ನ ಪುನಃ ಸ ಏವ ಪ್ರಧಾನ ವ್ಯಾಪಾರ. ಇವಾಗ ಮಗು ತಾಯಿಯ ಹಾಲು ಕುಡಿಯುತ್ತೆ, ಇಲ್ಲಿ ಒಂದು ಜಿಜ್ಞಾಸೆ ಮಾಡಿದೆ. ಅದು ಜಿಜ್ಞಾಸೆ ಅಂದ್ರೆ ಏನು? ಯುಕ್ತಿಯಿಂದ ಒಂದು ನಿರ್ಧಾರ ತಗೊಳ್ಳೋದು. ಪಂಚೇಂದ್ರಿಯಗಳು ಬಿಟ್ಟು ಯುಕ್ತಿಯಿಂದ ನಾವು ತೆಗೆದುಕೊಳ್ಳೋ ನಿರ್ಧಾರವನ್ನ ಜಿಜ್ಞಾಸೆ ಅಂತ ಕರೀತೀವಿ. ಮಗು ತಾಯಿಯ ಹಾಲನ್ನು ಕುಡಿಬೇಕಾದ್ರೆ ಅಲ್ಲೊಂದು ಜಿಜ್ಞಾಸೆ ಮಾಡಿದೆ, ಅದು ಯುಕ್ತಿಯಿಂದ ಒಂದು ಕನ್ಕ್ಲೂಷನ್ಗೆ ಬಂದಿದೆ. ಅದು ಏನು ಹೇಳಿ? ಸ್ಮರಣೆ ಅಲ್ಲ, ಯುಕ್ತಿಯಿಂದ ಕನ್ಕ್ಲೂಷನ್ ಬರಬೇಕು. ನೋಡಿ, ಸಂಸ್ಕಾರ ಅಂದ್ರೆ ಸಂಸ್ಕಾರದಿಂದ ಉಂಟಾಗೋದು ಸ್ಮರಣೆ. ನಾನು ನಿಮ್ಗೆ ಕೇಳ್ತಿರೋದು ಒಂದು ಯುಕ್ತಿ ಹೇಳಿ, ಒಂದು ಕಾಸ್, ಒಂದು ಕಾರಣ ಹೇಳಿ ಒಂದು ಡಿಸಿಷನ್ ತಗೊಂಡಿದೆ ಆ ಮಗು. ಅದು ಎಕ್ಸ್ಪೀರಿಯನ್ಸ್, ಅದು ಇವತ್ತಾ ಇದೆ ಅನ್ನೋದು ಎಕ್ಸ್ಪೀರಿಯನ್ಸ್.
ನಾನು ಈ ಹಾಲು ಕುಡಿದ್ರೆ ನನ್ನ ಹಸಿವು ನೀಗುತ್ತೆ, ಈ ಡಿಸಿಷನ್ ತಗೊಂಡಿದ್ದದು ಯುಕ್ತಿಯಿಂದ. ಅದು ಹೇಗೆ ಗೊತ್ತು? ಇದುವರೆಗೆ ಹಾಲೇ ಕುಡಿದಿಲ್ವಲ್ಲ, ಜನ್ಮಾಂತರದಲ್ಲಿ ಕುಡಿದಿದೆ. ಹೀಗೆ ಹಾಲು ಕುಡಿದ್ರೆ ಹಸಿವು ನೀಗುತ್ತೆ ಅನ್ನೋ ಡಿಸಿಷನ್ ಏನಿದೆಯೋ ಇದು ಯುಕ್ತಿಯಿಂದ ಕಂಡುಕೊಂಡ. ಇದನ್ನ ಇಷ್ಟ ಸಾಧನತಾ ಜ್ಞಾನ ಅಂತ ಕರೀತಾರೆ. ಇಷ್ಟ ಸಾಧನತಾ ಜ್ಞಾನ, ಹಾಲನ್ನ ಚೀಪೋದು ನನ್ನ ಇಷ್ಟಕ್ಕೆ ಸಾಧನ ಅನ್ನೋ ಕನ್ಕ್ಲೂಷನ್ ಅನ್ನ ಅದು ಯುಕ್ತಿಯಿಂದ ಕಂಡುಕೊಂಡಿದೆ. ಇದಕ್ಕೆ ಯಾವುದಾದ್ರೂ ಶಾಸ್ತ್ರ ಬೇಕೋ? ಯಾವ ಶಾಸ್ತ್ರವೂ ಇಲ್ಲದೆ ಅದು ತಾನೇ ತಿಳ್ಕೊಂಡಿದೆ. ಹಾಗೆ ಪರದೇಹದಲ್ಲಿ ಆತ್ಮನಿದ್ದಾನೆ ಅನ್ನೋ ನಿರ್ಧಾರಕ್ಕೆ ಶಾಸ್ತ್ರದ ಅಗತ್ಯ ಇಲ್ಲ, ನಾವು ನಾವೇ ಆ ಡಿಸಿಷನ್ ತಗೊಳ್ಬಹುದಾದ್ರಿಂದ ಶಾಸ್ತ್ರ ಅದಕ್ಕೋಸ್ಕರ, ಆ ಜಿಜ್ಞಾಸೆಗೋಸ್ಕರ ಅನಗತ್ಯ. ಇನ್ನು ಶಾಸ್ತ್ರದಲ್ಲೂ ಕೂಡ ಕೆಲವೊಮ್ಮೆ ಯುಕ್ತಿಯಿಂದ ನಾವು ಏನು ಕನ್ಕ್ಲೂಷನ್ ಬರ್ತೀವೋ ಅದನ್ನು ಅಂತಹ ಯುಕ್ತಿಯನ್ನೇ ಶಾಸ್ತ್ರದಲ್ಲೂ ಹೇಳುತ್ತಿದೆ. ಬ್ರಹ್ಮವ್ಯಾಮಾಂಸಾ ಶಾಸ್ತ್ರದಲ್ಲಿ ನಮಗೆ ತಿಳಿದ ಯುಕ್ತಿಯನ್ನೇ ಬ್ರಹ್ಮವ್ಯಾಮಾಂಸಾ ಶಾಸ್ತ್ರ ಹೇಳೋದಿದೆ. ಮತ್ತೆ ತಿಳಿದುದನ್ನು ಹೇಳ್ತಲ್ಲ, ಅಂದರೆ ತಿಳಿದಿದ್ದನ್ನು ಹೇಳಿ ಅದರ ದೃಷ್ಟಾಂತದಿಂದ ತಿಳಿಯದೇ ಇದ್ದನ್ನು ತಿಳಿಸುತ್ತೆ ಅದು. ಸೊ ಬ್ರಹ್ಮವ್ಯಾಮಾಂಸಾ ಶಾಸ್ತ್ರದಲ್ಲಿ ನಮಗೆ ತಿಳಿದ ಯುಕ್ತಿಯಿಂದ ಒಂದು ಕನ್ಕ್ಲೂಷನ್ ಬಂದರೆ ಅದು ಫೈನಲ್ ಕನ್ಕ್ಲೂಷನ್ ಅಲ್ಲ, ಇನ್ನೊಂದು ಕನ್ಕ್ಲೂಷನ್ಗೆ ಅದು ಸ್ಟೆಪ್ ಆಗಿರುತ್ತೆ. ಅದನ್ನ ತಿಳಿದಿದ್ದನ್ನು ಹೇಳಬಾರದು ಅಂತಿಲ್ಲ, ತಿಳಿದಿದ್ದನ್ನು ಹೇಳಿ ತಿಳಿಯದೇ ಇದ್ದದ್ದನ್ನ ತಿಳಿಸ್ಬೇಕು, ಆವಾಗ ಮಾತ್ರ ಆ ಯುಕ್ತಿ ಸಾರ್ಥಕ ಆಗುತ್ತೆ. ಇದು ನಮಗೆಲ್ಲ ತಿಳಿದಿದ್ದ ವಿಷಯ. ಅದನ್ನ ಪರದೇಹದಲ್ಲಿ ಆತ್ಮ ಇದ್ದಾನೆ ಯಾಕೆ ಅಂದ್ರೆ ಇಂಥ ಕಾರಣದಿಂದ ಅಂತ, ಅದನ್ನು ಹೇಳೋಕ್ಕೋಸ್ಕರ ಶಾಸ್ತ್ರದ ಅವಶ್ಯಕತೆ ಇಲ್ಲ. ನಖಲು ಬಾಲಕ ಸ್ತನಪಾನ ಇಷ್ಟ ಸಾಧನತ್ವಾನುಮಾನೆ, ಸ್ತನಪಾನವು ಇಷ್ಟ ಸಾಧನ ಅಂತ ಅನುಮಾನ ಮಾಡುವುದಕ್ಕಾಗಿ. ಅನುಮಾನದ ಫಾರ್ಮೆಟ್ ಹೀಗಿದೆ, ಇದಂ ಸ್ತನ್ಯಪಾನಂ ಮಮ ಇಷ್ಟ ಸಾಧನಂ ಅಂತ. ಯಾಕೆಂದ್ರೆ ಇಷ್ಟ ಪ್ರಾಪ್ತಿ ಹೇತುತ್ವ, ಹಿಂದಿನ ಜನ್ಮದ ಜ್ಞಾಪಿಸಿಕೊಂಡು ಅದು ಹೇತು ಮಾಡುತ್ತೆ, ಈ ಕನ್ಕ್ಲೂಷನ್ಗೆ ಬರುತ್ತೆ. ನಾವು ಜನ್ಮಾಂತರವನ್ನು ಪ್ರೂವ್ ಮಾಡೋದೇ ಇದು ಮೇನ್ ಸೋರ್ಸ್. ಇದು ಆಚಾರ್ಯರು ಗೀತಾ ಭಾಷ್ಯದಲ್ಲಿ ದೇಹಾತಿರಿಕ್ತ ಆತ್ಮವನ್ನು ಪ್ರೂವ್ ಮಾಡಲಿಕ್ಕೆ ಒಂದು ಕಾರಣ ಇದನ್ನು ಕೊಟ್ಟಿದ್ದಾರೆ. ದೇಹಿನೋ ಸ್ಮಿನ್ ಯಥಾ ದೇಹಿ ಅನ್ನೋ ಶ್ಲೋಕದಲ್ಲಿ ಬಾಲಕನಿಗೆ ಸ್ತನ್ಯಪಾನದಲ್ಲಿ ಪ್ರವೃತ್ತಿ ಮಾಡಬೇಕಾದ್ರೆ ಜನ್ಮಾಂತರವನ್ನು ಒಪ್ಪಲೇಬೇಕು ನೀವು ಹಾಗೆ. ಇದಕ್ಕೆ ಶಾಸ್ತ್ರ ವಿತ್ಪಾದನಂ, ಆ ಯುಕ್ತಿಯನ್ನು ಶಾಸ್ತ್ರದಿಂದ ವ್ಯುತ್ಪತ್ತಿ ಪಡ್ಕೊಂಡಿದ್ದಲ್ಲ ಅದು. ಯತ್ ಕ್ವಚಿತ್ ಶಾಸ್ತ್ರೇತಿ, ಕೆಲವೊಮ್ಮೆ ಶಾಸ್ತ್ರದಲ್ಲೂ ಕೂಡ ಲೌಕಿಕ ಪ್ರವೇದನೀಯ ಅರ್ಥ ವಿತ್ಪಾದನಂ, ಲೌಕಿಕದಿಂದ ತಿಳಿದಿರುವ, ಪ್ರವೇದನೀಯ ಅಂದರೆ ತಿಳಿಯಲ್ಪಡುವ ಅರ್ಥ ವಿಷಯವನ್ನು ವಿತ್ಪಾದನಂ ಯುಕ್ತಿಯಿಂದ ಪ್ರೂವ್ ಮಾಡ್ತಾರೆ. ಅದು ಅಸೌ ಏನು ಅನುಮಾದೋಸೋ, ನಿಮಗೆ ಈ ಯುಕ್ತಿಯಿಂದ ಹೀಗೆ ತಿಳ್ಕೊಳ್ಳೋದು ಗೊತ್ತಲ್ಲ ಅಂತ ಅನುವಾದ ಮಾಡಿ ತಿಳಿದೇ ಇದ್ದುದನ್ನು ತಿಳಿಸುತ್ತೆ. ಅನುಮಾದೋಸೋ ನ ಪುನಃ ಸಯೇವ ಪ್ರಧಾನ ವ್ಯಾಪಾರ, ನಿಮಗೆ ತಿಳಿದಿದ್ದನ್ನೇ ಯುಕ್ತಿಯಿಂದ ತಿಳಿಸೋದೇ ಶಾಸ್ತ್ರದ ಗುರಿಯಲ್ಲ, ತಿಳಿದಿದ್ದನ್ನು ತಿಳಿಸಿ ಅದರ ಮೂಲಕ ಇನ್ನೊಂದನ್ನು ತಿಳಿಸುತ್ತೆ, ಅದು ಅದೇ ಇಂಪಾರ್ಟೆಂಟ್ ಅಲ್ಲ. ಪ್ರಧಾನ ವ್ಯಾಪಾರ ನ. ನೆಕ್ಸ್ಟು, ನಮ್ಮ ಜಡಗಳಲ್ಲ ಚೇತನರಲ್ಲಿ ಜೀವನಲ್ಲ ಜಿಜ್ಞಾಸೆಗೆ ವಿಷಯ ಪರಮಾತ್ಮ. ಅದುವೇ ಈಶ್ವರ ವಿಷಯ ಜಿಜ್ಞಾಸ ಭವಿಷ್ಯತಿ ಇತಿ ಚೇನ್ನ ತಸ್ಯೈವ ಅಭಾವಾತ್. ಈಶ್ವರನ ಬಗ್ಗೆ ಜಿಜ್ಞಾಸೆ, ಅವನು ನಮಗೆ ನಿಮಗೆ ಯಾರೋ ತಿಳಿದಿಲ್ಲ ಅಂತಂದ್ರೆ ಈಶ್ವರ ಅಂತ ಒಬ್ಬನೇ ಇಲ್ಲ. ಸೇಮ್ ಜೀವನ ಬಗ್ಗೆ ಜಿಜ್ಞಾಸೆ ಅಂದ್ರೆ ದೇಹ ಬಿಟ್ಟರೆ ಜೀವನೇ ಇಲ್ಲ. ಅಲ್ಲ, ದೇಹದ ಒಳಗೆ ಜೀವನ ಅನುಭವ ಸಿದ್ಧ ಅಂದರೆ ಹಾಗಾದರೆ ಜಿಜ್ಞಾಸೆ ಬೇಡ. ಅದೇ ಸ್ಟೆಪ್ ಇಲ್ಲಿ ಬರುತ್ತೆ. ಈಶ್ವರನ ವಿಷಯದಲ್ಲಿ ಜಿಜ್ಞಾಸೆ ಅಂದರೆ ದೇವರೇ ಇಲ್ಲ. ನಚೈವಂ ಈಶ್ವರಾದಿ ಪದಾನಾಂ ಅನರ್ಥಕ್ಕೇನ ಅಪದತ್ವ ಪ್ರಸಂಗ ಇತಿ ವಾಚ್ಯಂ ತೇಷಾಂ ಕಥಂಚಿತ್ ಜೀವ ವಿಷಯತಾ
ಉಪಪತ್ತೇ. ಅಲ್ಲ, ದೇವರೇ ಇಲ್ಲ ಅಂತೀರಿ, ಈಶ್ವರ ಅನ್ನೋ ಶಬ್ದ ಇದೆಯಲ್ಲ, ಶಬ್ದ ಇದ್ಮೇಲೆ ಒಂದು ಅರ್ಥ ಇರಲೇಬೇಕಲ್ಲ, ದೇವರಿಲ್ಲ ಅಂತ ಹೇಗೆ ಹೇಳ್ತೀರಿ? ಸೊ ದೇವರಿದ್ದಾನೆ ಅನ್ನೋದಕ್ಕೆ ಪ್ರೂಫ್ ಏನು ಅಂದರೆ ದೇವರನ್ನೋ ಶಬ್ದ. ಶಬ್ದ ಅಂತ ಆಗಬೇಕಾದ್ರೆ ಅದಕ್ಕೊಂದು ಮೀನಿಂಗ್ ಇರಲೇಬೇಕು. ಮೀನಿಂಗ್ ಲೆಸ್ ಆದರೆ ಶಬ್ದ ಅಲ್ಲ ಅದು. ಜಪಗಡದಶ್, ಇದಕ್ಕೆ ಅರ್ಥ ಇಲ್ಲ, ಇದು ಶಬ್ದ ಅಲ್ಲ. ಈಶ್ವರ ಅನ್ನೋ ಇದು ಶಬ್ದ, ಶಬ್ದ ಆಗಬೇಕು, ಅದನ್ನು ಮೀನಿಂಗ್ ಇರಬೇಕು. ಅದನ್ನು ದೇವರು ಇಲ್ಲ ಅಂತ ಹೇಗೆ ಹೇಳ್ತೀರಿ? ಫಸ್ಟ್ ಸ್ಟೆಪ್ ಇದು. ಅದಕ್ಕೆ ಈಶ್ವರ ಅನ್ನೋ ಶಬ್ದ ಇದೆ, ಅದಕ್ಕೊಂದು ಅರ್ಥ ಬೇಕು. ನಾವೆಲ್ಲ ಇದೀವಲ್ಲ, ಆ ಈಶ್ವರ ಶಬ್ದಕ್ಕೆ ನಾವೇ ಅರ್ಥ. ಅಲ್ರಿ, ನಾವು ಯಾವ ಈಶ್ವರ್ರಿ? ಏನು ಆಫೀಸಲ್ಲಿ ಬಾಸ್ ನಮ್ಮ ಈಶ್ವರ. ಸೊ ಈಶ್ವರ ಅನ್ನೋ ಶಬ್ದ ಇದೆ ಅನ್ಕೊಂಡು ಕಾಣದ ದೇವರನ್ನು ಕಡಬೇಕಾಗಿಲ್ಲ, ಇದ್ದಿದ್ರಲ್ಲಿ ಅಡ್ಜಸ್ಟ್ ಮಾಡ್ಲಿಕ್ಕೆ ಬರಬೇಕು. ಅದನ್ನ ದೇವರು ಅಂತ ಪ್ರತ್ಯೇಕವಾದ ಒಂದು ಕ್ಯಾಟಗರಿ ಬೇಕಾಗಿಲ್ಲ. ನಾಸ್ತಿಕರ ವಾದಕ್ಕೂ ಈ ಪೂರ್ವಪಕ್ಷಕ್ಕೂ ಯಾವ ವ್ಯತ್ಯಾಸ ಇಲ್ಲ. ಟೋಟಲಿ ವೇದ ಹೇಳಿದೆ ಅಂತ ಯಾವುದೇ ವಿಷಯವನ್ನ ಕಣ್ಮುಚ್ಚಿ ಒಪ್ಪಿಕೊಡೋದು ಕೊಯ್ರಿಬೇಕು ಅನ್ನೋದು ಬ್ರಹ್ಮ ಜಿಜ್ಞಾಸೆಯ ಮೂಲ ಥಿಯರಿ ಅದು. ನಚೈವಂ ಈಶ್ವರಾದಿ ಪದಾನಾಂ ಅಪದತ್ವ ಪ್ರಸಂಗ. ಈಶ್ವರ ಎಂಬ ವ್ಯಕ್ತಿಯೇ ಇಲ್ಲ ಅಂತಾದರೆ ಈಶ್ವರ ಎಂಬ ಪದವು ಪದವಾಗಲಿಕ್ಕಿಲ್ಲ. ಪದ ಅಂತ ಆಗಬೇಕಾದ್ರೆ ಏನಾಗಬೇಕು? ಅರ್ಥ ಬೇಕು. ಅರ್ಥವೇ ಗೃಹಸ್ಥ ಅಂತ ಆಗಬೇಕಾದ್ರೆ ಏನಾಗಬೇಕು? ಮದುವೆ ಆಗಿರಬೇಕು. ಮದುವೆ ಇಲ್ಲ ಗೃಹಸ್ಥ, ಅರ್ಥ ಇಲ್ಲ ಪದ, ತಪ್ಪು. ಇತಿ ವಾಚ್ಯಂ ತೇಷಾಂ ಈಶ್ವರ ಮೊದಲಾದ ಪದಗಳನ್ನು ಕಥಂಚಿತ್ ಜೀವ ವಿಷಯತ್ವ ಉಪಪತ್ತಿ. ಈಶ್ವರ ಅನ್ನೋ ಪದಕ್ಕೆ ಜೀವನೇ ಅರ್ಥ ಅಂತ ಹೇಳಲಿಕ್ಕೆ ಬರುತ್ತೆ. ಹೇಗಪ್ಪ? ಸೋಪಿಹಿ ಸ್ವಶರೀರ ಇಂದ್ರಿಯಾದೀನಾಂ ಈಷ್ಟೇ. ಈಶ್ವರನ ಪದದ ಅರ್ಥ ಏನು? ಈಷ್ಟೇ ಇತಿ ಈಶ್ವರ, ಆಳುವವನು ಅಂತ ಅರ್ಥ. ನಾವು ಆಳ್ತೇವೆ ಯಾರನ್ನ? ಹೆಂಡತಿ ಮಕ್ಕಳನ್ನ ಆಳ್ತೇವೆ ಅಂತ ಹೇಳೋಕೆ ಧೈರ್ಯ ಬರಲ್ಲ. ನಮ್ಮ ದೇಹವನ್ನು ನಾವು ಆಳ್ತೇವೆ. ಸೋಪಿ ಸ್ವಶರೀರ ಇಂದ್ರಿಯಾದೀನಾಂ, ತನ್ನ ಶರೀರ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ತಾನೆ. ಆದ್ದರಿಂದ ಈಷ್ಟೇ ಇದೆ ಈಶ್ವರ. ಅಲ್ಲ, ನೀವು ಹೇಳಿ ನನ್ನ ಕೈ ನನ್ನ ಅಧೀನ ಇಲ್ಲ ಅಂದ್ರೆ ಅಂತೀರಾ? ನೀವು ಉಪನಿಷತ್ತು ಓದಿ ಮಾತಾಡಬೇಡ್ರಿ. ಉಪನಿಷತ್ತು ಓದದೇ ಇದ್ದಾಗ ನನ್ನ ಕೈ ನನ್ನ ಸ್ವಾಧೀನ ಇಲ್ಲ ಅಂದ್ರೆ ತರಲಿಸಿ ಸೊಡದೇ ಅಂತ. ನನ್ನ ಕೈ ನಾನು ಹೇಳ್ದಂಗೆ ಕೇಳುತ್ತೆ, ನನ್ನ ಕಣ್ಣು ನಾನು ಹೇಳ್ದಂಗೆ ಕೇಳುತ್ತೆ, ನನ್ನ ನಾಲಿಗೆ ನನ್ನ ಹಿಡಿತದಲ್ಲಿದೆ ಅಂತೀವಿ ನಾವು. ಸೋಪಿಹಿ, ಆ ಜೀವನೂ ಕೂಡ ಸ್ವಶರೀರ ಇಂದ್ರಿಯಾದೀನಾಂ ಈಷ್ಟೇ, ಆಳುವವನು ಅಂದ್ರೆ ಈಶ್ವರ ಆಗ್ಬೋದು. ಪ್ರತೀತಾರ್ಥತ್ವ ಉಪಪತ್ತೋ ಅಪ್ರತೀತಾರ್ಥತ್ವ ಕಲ್ಪನಾಯಾಂ ಗೌರವ ಪ್ರಸಂಗ. ನಮಗೆ ತಿಳಿದ ಪದಾರ್ಥಗಳಿಗೆ ಶಬ್ದವು ಶಬ್ದದ ಅರ್ಥ ಅಂತ ಹೇಳಲಿಕ್ಕೆ ಬರುವಾಗ ತಿಳಿಯದೇ ಇದ್ದ ಯಾರೋ ವ್ಯಕ್ತಿಯನ್ನ ಕಲ್ಪನೆ ಮಾಡಿಕೊಡುದು, ಇದು ಶಾಸ್ತ್ರದ ಥಿಯರಿ. ಈಶ್ವರ ಅನ್ನೋ ಶಬ್ದ ಇದೆ, ಅದಕ್ಕೆ ನಾವು ಅರ್ಥ ಅಂತ ಕೂಡಿಸೋಕೆ ಬರುತ್ತೆ. ಬಂದ ಮೇಲೆ ಶಬ್ದ ಇದೆ ಅನ್ಕೊಂಡು ನಮ್ಗೆ ಕಾಣದ ದೇವರನ್ನ ಕಲ್ಪನೆ ಮಾಡೋದು ಸರಿಯಲ್ಲ. ಪ್ರತೀತ ಅರ್ಥತ್ವ ಉಪಪತ್ತು. ಪ್ರತೀತ ಅಂದ್ರೆ ನಮಗೆ ಈಗಾಗಲೇ ತಿಳಿದಿರೋದು, ತಿಳಿದಿರುವ ಅರ್ಥವೇ ಆ ಶಬ್ದಕ್ಕೆ ಅಂತ ಹೇಳಲಿಕ್ಕೆ ಬರುವಾಗ ಅಪ್ರತೀತಾರ್ಥತ್ವ ಕಲ್ಪನಾಯಾಮ್, ಈಶ್ವರ ಅನ್ನೋ ಶಬ್ದಕ್ಕೆ ನಮಗೆ ಯಾರಿಗೂ ಕಾಣದ ಒಬ್ಬ ದೇವರು ಅರ್ಥ ಅಂತ ಕಲ್ಪನೆ ಮಾಡೋದು ಗೌರವ ಪ್ರಸಂಗ, ಇದು ಗೌರವ. ಜೀವಸ್ಯ ಚ ಅಹಮಿತಿ ಸಪ್ರಕಾಶತಯ ಸಪ್ರಕಾಶ ಜ್ಞಾನಾಶ್ರಯತಯ ಮಾನಸ ಪ್ರತ್ಯಕ್ಷ ವೇದ್ಯತಯ ವಾ ಸಿದ್ಧತ್ವೇನ ನ ಜಿಜ್ಞಾಸಾ ವಿಷಯತ್ವಂ.
ಇತ್ಯುಕ್ತಂ. ಹೋಗ್ಲಿ, ಈಶ್ವರ ಅನ್ನೋ ಶಬ್ದಕ್ಕೆ ಅರ್ಥ ನಾವೇನೆ, ನಮ್ಮ ಬಗ್ಗೆನೇ ಜಿಜ್ಞಾಸೆ ಮಾಡೋಣ ಅಂದ್ರೆ ಇಲ್ಲ ಅಂತ ನಾವು ಆಗ್ಲೇ ಹೇಳಿದ್ದೇವೆ. ಯಾಕೆ? ನಮ್ಮ ಬಗ್ಗೆ ನಮ್ಗೆ ಗೊತ್ತು ನೋಡಿ, ನಮ್ಮ ಬಗ್ಗೆ ನಮ್ಗೆ ಗೊತ್ತು ಅಂತ ನಾವು ಹೇಳ್ತೇವೆ. ವೇದಾಂತದಲ್ಲಿ ವೇದಾಂತವು ನಾವು ಯಾರು, ದೇವರು ಯಾರು ಅಂತ ವಿಚಾರ ಮಾಡ್ಲಿಕ್ಕೆ ಹೊರಟಿದ್ದು ಅಲ್ಲೇ ಎಷ್ಟು ಕಾಂಟ್ರವರ್ಸಿ ಇದೆ ನೋಡ್ರಿ. ನಮ್ಮನ್ನು ನಾವು ತಿಳಿಯೋದು ಹೇಗೆ? ಮೂರು ಒಪಿನಿಯನ್ ಕೊಟ್ಟಿದ್ದಾರೆ ಟೀಕಾಕೃತ್ಪಾದರು. ಒಂದು ಸ್ವಪ್ರಕಾಶತಯ, ಇನ್ನೊಂದು ಸ್ವಪ್ರಕಾಶ ಜ್ಞಾನಾಶ್ರಯತಯ, ಇನ್ನೊಂದು ಮಾನಸ ಪ್ರತ್ಯಕ್ಷ ವೇದ್ಯತಯ, ನಾವು ನಮಗೆ ಸಿದ್ಧ. ಮೂರು ಒಪಿನಿಯನ್ ಬೇರೆ ಬೇರೆ ವೇದಾಂತಗಳಲ್ಲಿ ಇದೆ. ಮೊದಲನೆಯದ್ದು ದ್ವೈತ ಅದ್ವೈತ ವಿಶಿಷ್ಟಾದ್ವೈತದ ಕಲ್ಪನೆ, ಸ್ವಪ್ರಕಾಶ ಆತ್ಮ. ನಾವು ಇವುಗಳನ್ನೆಲ್ಲ ನೋಡಲಿಕ್ಕೆ ಸೂರ್ಯನ ಬೆಳಕು ಬೇಕು. ಸೂರ್ಯನ ಬೆಳಕನ್ನು ನೋಡಲಿಕ್ಕೆ ಮತ್ತೆ ಟಾರ್ಚ್ ಲೈಟ್ ಬೇಡ. ಅಲ್ಲಿಗೆ ಸೂರ್ಯನ ಬೆಳಕೇನು? ಸ್ವಪ್ರಕಾಶ. ಹಾಗೆ ಈ ಜಡ ಪದಾರ್ಥಗಳನ್ನು ನೋಡಲಿಕ್ಕೆ ನಮಗೆ ಕಣ್ಣು ಬೇಕು. ಆತ್ಮನನ್ನು ನೋಡಲಿಕ್ಕೆ ಮತ್ತೊಂದು ಕಣ್ಣು ಬೇಡ, ಆತ್ಮನೇ ತನ್ನನ್ನು ತಾನು ಕಂಡುಕೊಳ್ಳುತ್ತಾನೆ. ಹೀಗೆ ನಾವು ನಮ್ಮಿಂದ ನಮಗೆ ಸಿದ್ಧ, ಸ್ವಪ್ರಕಾಶತಯ ಸಿದ್ಧ. ಇದು ಒಂದು ಒಪಿನಿಯನ್. ಯಾಕೆ ಯಾಕೆ ಕಾಣಿಸ್ಕೊತೇವೆ ಅಂದ್ರೆ ನಮ್ಮನ್ನು ನಾವು ಅಂತ ನೀವು ಹೇಳ್ತಾ ಇದ್ದೀರಾ? ಇಲ್ಲ, ನೀವು ಗೊತ್ತಿಲ್ಲ ಅದೇ ಹೇಗೆ ಹೇಳ್ತಾ ಇದ್ರಿ. ನಮ್ಮ ಕಣ್ಣಿನಲ್ಲೂ ತೋರಲ್ಲ ಅವರು ಅಲ್ವಾ, ನಾನು ಅಂತ ಹೇಳ್ತಾ ಇದ್ದೇವೆ. ಹೇಗೆ? ನನ್ನನ್ನು ನಾನೇ ತಿಳಿದಿದ್ದೇನೆ. ಇನ್ನು ಮೀಮಾಂಸಕರು, ತುಂಬಾ ಪ್ರಾಚೀನ ವೇದ ವಿಚಾರ ಬರೋರು, ಅವರದ್ದು ಅಭಿಪ್ರಾಯ ಹೇಗಿದೆ ಅಂದ್ರೆ ಆತ್ಮ ಸ್ವಪ್ರಕಾಶ ಅಲ್ಲ, ಸ್ವಪ್ರಕಾಶವಾದ್ದು ಜ್ಞಾನ. ಹಿಂಗೆ ಸೇರಿ ನೋಡ್ರಿ, ಇವಾಗ ನನಗೆ ಕಣ್ಣಿಂದ ಈ ವಸ್ತುವಿನ ಜ್ಞಾನ ಬಂತು ಅಂತ ಇಟ್ಕೊಳ್ರಿ. ಈ ವಸ್ತುವನ್ನು ತಿಳಿಯೋಕ್ಕೋಸ್ಕರ ಜ್ಞಾನ ಬೇಕು. ಬಂದ ಜ್ಞಾನವನ್ನು ಎಕ್ಸ್ಪೀರಿಯನ್ಸ್ ಮಾಡೋದು ಹೇಗೆ ಅಂತ ಕ್ವಶನ್. ಜ್ಞಾನವು ಸ್ವಪ್ರಕಾಶ ಅಂತ ಅವರ ಸಿದ್ಧಾಂತ. ಜ್ಞಾನವು ತನ್ನನ್ನು ತಾನೇ ತಿಳ್ಕೊಳ್ಳುತ್ತೆ. ನಾವು ವೇದಾಂತಿಗಳು ಆತ್ಮನಿಗೆ ಏನು ಪೊಸಿಷನ್ ಕೊಟ್ಟಿದ್ದೀವೋ ಅದನ್ನು ಮೀಮಾಂಸಕರು ಜ್ಞಾನಕ್ಕೆ ಕೊಟ್ಟಿದ್ದಾರೆ. ಆಯ್ತಾ? ಸೊ ಜ್ಞಾನವು ತನ್ನನ್ನು ತಾನು ಕಂಡುಕೊಳ್ಳುತ್ತೆ, ಜೊತೆಯಲ್ಲಿ ಆತ್ಮನನ್ನು ಕಾಣಿಸುತ್ತೆ. ಅದು ಅವರು ತ್ರಿಪುಟಿ ಪ್ರತ್ಯಕ್ಷ ಅಂತಾರೆ. ತ್ರಿಪುಟಿ ಪ್ರತ್ಯಕ್ಷ ಅಂದರೆ ಒಂದು ನಾಲೆಜ್ ಬಂದರೆ ಅದರಲ್ಲಿ ಮಿನಿಮಮ್ ಮೂರು ತೋರಲೇಬೇಕು ಅಂತ. ನೋಡಿ ಉದಾಹರಣೆಗೆ, ಪುಸ್ತಕ ಮಹಂ ಜಾನಾಮಿ, ಇದು ಪುಸ್ತಕದ ಜ್ಞಾನ ಬರುವ ಕ್ರಮ ಅವರಲ್ಲಿ. ಇಲ್ಲಿ ಪುಸ್ತಕಂ ಒಂದು, ಇದು ಅಹಂ ನಾನು, ಜಾನಾಮಿ ಜ್ಞಾನದ ಬಗ್ಗೆ ತಿಳುವಳಿಕೆ, ಜ್ಞಾನ ಉಳ್ಳವನು. ಅಲ್ಲಿಗೆ ಈ ಜ್ಞಾನದಲ್ಲಿ ಪುಸ್ತಕ ತಿಳಿಯಿತು, ನಾನು ತಿಳಿದೆ, ಜ್ಞಾನವು ತನ್ನನ್ನು ತಾನೇ ಕಂಡುಕೊಳ್ತು. ಹೀಗೆ ಆತ್ಮ ಹೇಗೆ ಕಾಣಿಸ್ತಾನೆ ಅಂದರೆ ಸ್ವಪ್ರಕಾಶವಾದ ಜ್ಞಾನದಲ್ಲಿ ಅವನು ಕಾಣಿಸಿಕೊಳ್ತಾನೆ. ಇದು ಆತ್ಮನನ್ನು ತಿಳಿಯುವ ಮೀಮಾಂಸಕರು ಹೇಳಿದ ಕ್ರಮ ಇದು. ಇನ್ನು ನೈಯಾಯಿಕರು ಇದ್ದಾರೆ, ನಮ್ಮ ದ್ವೈತ ಸಿದ್ಧಾಂತಕ್ಕಿಂತ ಮೊದಲು ಇದ್ದ ದ್ವೈತಿಗಳು, ಅವರು ಭೇದವಾದಿಗಳು, ಪ್ರಪಂಚ ಸತ್ಯತ್ವವಾದಿಗಳು. ಅವರೇನು ಹೇಳ್ತಾರೆ ಅಂದರೆ ಹೊರಗಿನ ಪದಾರ್ಥವನ್ನು ನೋಡಕ್ಕೆ ಕಣ್ಣು ಕಿವಿ ಮೂಗುಗಳು ಬೇಕು, ಒಳಗೆ ಒಂದು ಪದಾರ್ಥ ಇದೆ ಆತ್ಮ, ಅದನ್ನು ನೋಡೋಕ್ಕೋಸ್ಕರ ಅಲ್ಲೊಂದು ಕಣ್ಣಿದೆ. ಯಾವುದದು? ಮನಸ್ಸು. ಸೊ ಮನಸ್ಸಿನಿಂದ ಆತ್ಮನನ್ನು ರೆಕಗ್ನೈಸ್ ಮಾಡ್ತೇವೆ ನಾವು. ಇದು ನೈಯಾಯಿಕರ ಸಿದ್ಧಾಂತ. ಅಲ್ಲಿಗೆ ನಮ್ಮ ಭಾರತೀಯ ವೈದಿಕ ದರ್ಶನಗಳಲ್ಲಿ ಆತ್ಮನನ್ನು ತಿಳಿಯೋದಕ್ಕೆ ಮೂರು ಮೆಥಡ್ ಇದೆ. ಒಂದು, ಆತ್ಮ ತನ್ನನ್ನು ತಾನೇ ತಿಳ್ಕೊಳ್ತಾನೆ ಅಂತ, ಸ್ವಪ್ರಕಾಶ ಆತ್ಮವಾದ. ಎರಡನೇದ್ದು, ಸ್ವಪ್ರಕಾಶವಾದ ಜ್ಞಾನವು ತನ್ನನ್ನು ತಾನು ತಿಳಿಯೋದರ ಜೊತೆ ಆತ್ಮನನ್ನು ತಿಳಿಸಿಕೊಡುತ್ತೆ ಅಂತ. ಮೂರನೇದ್ದು, ಒಳಗಣ್ಣು ಅನಿಸಿಕೊಂಡ ಮನಸ್ಸು ಒಳಗಿನ ಆತ್ಮನನ್ನು ಗ್ರಹಿಸ್ತದೆ ಅಂತ ನೈಯಾಯಿಕರ ಸಿದ್ಧಾಂತ. ಹೀಗೆ ಆತ್ಮನು ಈ ಮೂರು ಕ್ರಮದಿಂದ ತಿಳಿದಿದ್ದಾನೆ, ಅದರಿಂದ ಅವನ ಬಗ್ಗೆ ಜಿಜ್ಞಾಸೆ ಅವಶ್ಯಕತೆ ಇಲ್ಲ. ನೀವು ಪ್ರಕಾಶ ಅಂದ ಕೂಡಲೇ ಫೋಕಸ್ ಅಂತ ಅನ್ನೋದು. ಸ್ವಪ್ರಕಾಶ ಅಂದ್ರೆ ಏನು ಹೇಳಿ? ಸ್ವಪ್ರಕಾಶ ಅಂದ್ರೆ ಹಾಗೆ
ಹಾಗೆ ಹಾಗೆ ಅಲ್ವಾ. ಇಲ್ಲಿ ಒಂದು ಪಾಯಿಂಟ್ ನಮಗೂ ದೇವರಿಗೂ ಕಾಮನ್, ತನ್ನನ್ನು ತಾನು ಪರಮಾತ್ಮ ತಿಳ್ಕೊಂಡು ಎಲ್ಲವನ್ನೂ ತಿಳಿತಾನೆ, ನನ್ನನ್ನು ನಾನು ತಿಳ್ಕೊಂಡು ಎಲ್ಲವನ್ನೂ ತಿಳಿತೇನೆ ಅಂತ ನನ್ನನ್ನು ನಾನು ತಿಳ್ಕೊತೇನೆ. ಹಾ, ಆ ಸತ್ಪ್ರಕಾಶತ್ವ ಅನ್ನೋದು ಪರಮಾತ್ಮನಿಗೂ ನಮಗೂ ಕಾಮನ್. ಸೊ ಜಡಕ್ಕೂ ಚೇತನಕ್ಕೂ ಇರುವ ವ್ಯತ್ಯಾಸನೇ ಇದು. ಇದನ್ನ ನಾವು ನೋಡ್ತೇವೆ, ಇದನ್ನ ಇದು ನೋಡಲಾರದು. ಇದನ್ನ ನಾವು ನೋಡ್ತೇವೆ, ನಮ್ಮನ್ನು ನಾವು ನೋಡ್ತೇವೆ, ಇದು ಚೇತನ. ಸೊ ಚೇತನಕ್ಕೂ ಜಡಕ್ಕೂ ಇರುವ ವ್ಯತ್ಯಾಸನೇ ಇದು. ಸಪ್ರಕಾಶವಾದ್ದು ಚೇತನ, ಅಸಪ್ರಕಾಶವಾದ್ದು ಜಡ. ಆಯ್ತಾ? ಇದು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಮೂರೂ ಸಿದ್ಧಾಂತಗಳಲ್ಲಿ ಸಪ್ರಕಾಶ ಚೇತನ, ಚೈತನ್ಯಂ ಸಪ್ರಕಾಶ ಅಂತ. ಓಕೆ, ಇದಕ್ಕೆ ಎಕ್ಸೆಪ್ಷನ್ ಎರಡೇ. ಯಾವುದು? ಒಂದು ಮೀಮಾಂಸಕರು, ಒಂದು ತಾರ್ಕಿಕರು, ಎರಡು. ಆಯ್ತಾ? ಆತ್ಮನು ಸಪ್ರಕಾಶ ಅಲ್ಲ. ಸ್ವರೂಪತಃ ಇದಕ್ಕೂ ಆತ್ಮನಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಇದು ಸಪ್ರಕಾಶ ಅಲ್ಲ, ಅದು ಸಪ್ರಕಾಶ ಇಲ್ಲ. ಇದನ್ನು ನೋಡಲಿಕ್ಕೆ ಕಣ್ಣು ಬೇಕು, ಇದನ್ನು ನೋಡ್ಲಿಕ್ಕೂ ಇನ್ನೊಂದು ಕಣ್ಣು ಬೇಕು. ಇದು ನೈಯಾಯಿಕರ ಸಿದ್ಧಾಂತ. ಇದು ಆ ಮೂರನ್ನು ಉಲ್ಲೇಖ ಮಾಡಿದ್ದಾರೆ ನೋಡಿ. ಇದನ್ನ ಈಗಾಗಲೇ ಟೀಕಾಕೃತ್ಪಾದರೆ ಹೇಳಿದರು, ಆತ್ಮನು ಸಿದ್ಧನಾದ್ರಿಂದ ಅವನ ಬಗ್ಗೆ ಜಿಜ್ಞಾಸೆ ಬೇಡ ಅಂತ ಮತ್ತೆ ಇಲ್ಲಿ ಪ್ರಸ್ತಾಪ ಮಾಡಿ ಹೊಸ ಮೂರು ಅಂಶವನ್ನು ಹೇಳಿದರು. ಆತ್ಮನು ಸಿದ್ಧ ಅಂದರೆ ಹೇಗೆ ಸಿದ್ಧ ಅಂದರೆ, ನಮ್ಮ ಭಾರತೀಯ ದರ್ಶನದಲ್ಲಿ ಮೂರು ಮೆಥಡ್ನಿಂದ ಸಿದ್ಧ. ಅಲ್ಲಿಗೆ ನಾವು ಟೀಕಾಕೃತ್ಪಾದರ ಕಾಳಜಿಯನ್ನು ಅರ್ಥ ಮಾಡಿಕೊಳ್ಬೇಕು. ಒಂದ್ಸತಿ ಹೇಳಿದ್ರು, ಇನ್ನೊಂದ್ಸತಿ ಹೇಳಿದಾಗ ಯಾವುದು ಹೊತ್ತು ಶಿಷ್ಯರಿಗೆ ಕೊಡಬೇಕು ಅಂತ. ಜೀವಸ್ಯ ಚ ಅಹಮಿತಿ ಸಪ್ರಕಾಶತಯ ಒಂದು ಕಮ ಸಪ್ರಕಾಶ ಜ್ಞಾನಾಶ್ರಯತಯ. ಸಪ್ರಕಾಶ ಯಾವುದು? ಜ್ಞಾನ. ಸಪ್ರಕಾಶ ಜ್ಞಾನ, ಅದಕ್ಕೆ ಆಶ್ರಯ ಆತ್ಮ. ಆತ್ಮನು ಸಪ್ರಕಾಶ ಅಲ್ಲ. ಸಪ್ರಕಾಶ ಜ್ಞಾನಾಶ್ರಯತಯ ವ ಎರಡನೇ ಒಪಿನಿಯನ್ ಮೀಮಾಂಸಕರದು. ಮಾನಸ ಪ್ರತ್ಯಕ್ಷ ವೇದ್ಯತಯಾವ ಮೂರನೇದು ನೈಯಾಯಿಕರದು. ಸಿದ್ಧತ್ವೇನ ನ ಜಿಜ್ಞಾಸ ವಿಷಯತ್ವಂ, ಅವನು ಜಿಜ್ಞಾಸೆಗೆ ವಿಷಯನಲ್ಲ. ಆದ್ದರಿಂದ ಜಿಜ್ಞಾಸೆಗೆ ಆತ್ಮ ಜಡ ಯಾವುದು ವಿಷಯ ಅಲ್ಲ. ಕಿಂಚ ಈಶ್ವರ ಪ್ರಮಿತೋ ನಮ ನೋ ಭಯಥಾಪಿ ಜಿಜ್ಞಾಸಾ ಸಂಭವತಿ ನೀತಿ ಪಕ್ಷೇ ಅನುಗ್ರಾಹ್ಯ ಪ್ರಮಾಣಾಭಾವೇನ ಜಿಜ್ಞಾಸಾಯಾಃ ತಕ್ಕರ್ತವ್ಯಾಘಾತಾತ್ ಕಾರಣೋಪಪತ್ತಿತಃ ಇತಿ ಹಿ ಉಕ್ತಂ. ಈಶ್ವರನು ವಿಷಯನಲ್ಲ, ಯಾಕೆಂದ್ರೆ ಈಶ್ವರ ಅನ್ನೋ ಒಂದು ವ್ಯಕ್ತಿಯೇ ಇಲ್ಲ. ಇದು ಹಿಂದೆ ಕೊಟ್ಟ ಒಪಿನಿಯನ್. ಇವಾಗ ನೆಕ್ಸ್ಟ್ ಇಲ್ಲ, ಈಶ್ವರ ಇದಾನೆ ಅಂತ ಒಪ್ಕೊಳ್ಳೋಣಪ್ಪ. ಒಪ್ಕೊಂಡ್ರು ಅವನ ಬಗ್ಗೆ ಜಿಜ್ಞಾಸೆ ಮಾಡೋ ತರ ಅಲ್ಲ, ಸರಿಯಲ್ಲ. ಎರಡು ಪ್ರಶ್ನೆ, ನಿಮಗೆ ಈಶ್ವರ ಗೊತ್ತೋ ಇಲ್ವೋ ಹೇಳಿ. ಆಯ್ತಾ? ಆ ಗೊತ್ತಿಲ್ಲ ಅಂದ್ರೆ ಜಿಜ್ಞಾಸೆ ಹೆಂಗ್ ಮಾಡೋದು ಅಂತ ಕೇಳ್ತಾರೆ. ಅದನ್ನ ನೆಕ್ಸ್ಟ್ ತಗೋತಾರೆ. ಅದನ್ನ ಗೊತ್ತಿದೆ, ಈಶ್ವರ ಇದ್ದಾನೆ ಅಂತ ಗೊತ್ತಿದೆ. ಗೊತ್ತಿಲ್ಲ ಅಂದ್ರೆ, ಗೊತ್ತಿಲ್ಲ ಅಂದ್ರೆ ಜಿಜ್ಞಾಸೆಗೆ ಅರ್ಥವೇ ಇಲ್ಲ. ಅರ್ಥವೇ ಇಲ್ಲ ಅಂತ ನಾವು ಹೇಳಬಹುದು. ಅದನ್ನು ಪ್ರೂವ್ ಮಾಡ್ತಾರೆ ನೋಡಿ ಟೀಕಾಕೃತ್ಪಾದ. ಜಿಜ್ಞಾಸೆ ಅಂದ್ರೆ ಏನು? ನಾವು ಹಿಂದೆನೆ ಹೇಳಿದ್ದೇವೆ, ಒಂದು ವಸ್ತು ಒಂದು ಪ್ರಮಾಣದಿಂದ ಪ್ರೂವ್ ಆಗಬೇಕು, ಅದರ ಬಗ್ಗೆ ಡೌಟ್ಗಳು ಬರಬೇಕು, ಆ ಡೌಟ್ ಕ್ಲಿಯರ್ ಮಾಡಿ ಇದಕ್ಕೆ ಸಪೋರ್ಟ್ ಮಾಡಬೇಕು ತರ್ಕ. ಇದನ್ನ ಜಿಜ್ಞಾಸೆ ಅಂತ ನಾವು ಕರೀತೇವೆ. ಕಾರಣೋಪಪತ್ತಿತ ಏನು ಅವಿಜ್ಞಾತ ತತ್ವೇರ್ಥೆ ಕಾರಣೋಪಪತ್ತಿತ ತತ್ವಜ್ಞಾನಾರ್ಥಂ ಊಹ ತರ್ಕ. ನಾವಿನ್ನು ಹೇಳಿದ್ವಿ, ಒಂದು ಪ್ರಮಾಣದಿಂದ ಒಂದು ವಸ್ತು ಪ್ರೂವ್ ಆಗಿ ಅದರ ತತ್ವ ತಿಳಿಯದೇ ಇದ್ದಾಗ ಆ ತತ್ವವನ್ನು ತಿಳಿಸೋಕ್ಕೋಸ್ಕರ ತರ್ಕ ಬಳಸಿ ಇದನ್ನು ಸಪೋರ್ಟ್ ಮಾಡಿದ್ರೆ ಅದನ್ನು ಜಿಜ್ಞಾಸೆ ಅಂತ ನಾವು ಕರೀತೀವಿ. ಈಶ್ವರನ ಬಗ್ಗೆ ನಿಮಗೆ ಗೊತ್ತೇ ಇಲ್ಲ ಅಂದರೆ ಈಶ್ವರನನ್ನು ತಿಳಿಸುವ ಒಂದು ಪ್ರಮಾಣ ಇಲ್ಲ ಅಂತ ಅರ್ಥ. ಪ್ರಮಾಣ ಇದ್ರೆ ಜಿಜ್ಞಾಸೆಯಿಂದ ಮಾಡುವ ತರ್ಕವು ಇದಕ್ಕೆ ಸಪೋರ್ಟ್ ಮಾಡ್ತಾ ಇತ್ತು. ಇದೇ ಇಲ್ಲ ಅಂದಮೇಲೆ ಜಿಜ್ಞಾಸೆ ಅನ್ನೋದು ನಡೆಯೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ತಾರ್ಕಿಕವಾದ ಪ್ರೊಸೀಜರ್ ನೋಡಿ, ಗ್ರಂಥ ಶಾಸ್ತ್ರ ಅಂದ್ರೆ ಇದು.
ನಾವು ಸುಮ್ಮನೆ ಬಾಯಲ್ಲಿ ಮಾತಾಡೋದಕ್ಕೂ ಶಾಸ್ತ್ರಕ್ಕೂ ಪ್ರತಿಯೊಂದನ್ನಲ್ಲಿ ಟೆಕ್ನಿಕಲಿ ಪ್ರೂವ್ ಮಾಡಬೇಕು. ಆಗಮದ ಮೇಲೆ ಇವಾಗ ಆಗಮವು ಈಶ್ವರನ ಇದೆ ಅಂತ ಹೇಳ್ತಾ ಇದೆ. ಆಗಮದ ಮೇಲೆ ನಮ್ಮ ಕೊಯ್ಲಿ ನಡೀತಾ ಇದೆ. ನಾವು ಜಿಜ್ಞಾಸೆ ಮಾಡಬೇಕು ಅನ್ನೋದು ಆಗಮ ಇದೆ, ಅದರ ಮೇಲೆ ಕೊಯ್ರಿ ಅದು ಇಲ್ವೇ ಇಲ್ಲ ಅಂತ ನಮ್ಮ ಆಕ್ಷೇಪಗಳು. ಆಯ್ತಾ? ಸೊ ಆಗಮವನ್ನ ಸದ್ಯಕ್ಕೆ ಬ್ಲೈಂಡ್ ಆಗಿ ಒಪ್ಕೊಳ್ಕೊಡೋದು ಅಂತ ಅನ್ನೋದು, ಅದರ ಮೇಲೆ ಈ ಆಕ್ಷೇಪಗಳಿದೆ. ಆದ್ರಿಂದ ಕೊನೆ ಸಿದ್ಧಾಂತ ಅದೇನೆ, ಆಯ್ತಾ? ಆಗಮದಿಂದ ಹೋಗ್ತಾ ಇದೆ, ಹೇಳ್ತಾ ಇದೆ, ಅದಕ್ಕೆ ಅದರ ಮೇಲೆ ಡೌಟ್ ಇದೆ, ಅದನ್ನು ಕ್ಲಿಯರ್ ಮಾಡೋಕ್ಕೋಸ್ಕರ ತಕ್ಕಬೇಕು. ಕಿಂಚ ಈಶ್ವರ ಪ್ರಮಿತೋ ನವ ನೋಭಯಥಾಪಿ ಉಭಯಥಾಪಿ, ಪ್ರಮಿತ ಅಂದ್ರೂ ಪ್ರಮಿತ ಅಲ್ಲ ಅಂದ್ರೂ ಜಿಜ್ಞಾಸ ನ ಸಂಭವತಿ, ಜಿಜ್ಞಾಸೆ ಕೊಡಲ್ಲ. ಪ್ರಮಾ ವಿಷಯ ಪ್ರಮಿತ ಅಂದ್ರೆ ಅಂದ್ರೆ ಜ್ಞಾನ ಪ್ರಮ ವ್ಯತ್ಯಾಸ ಉಂಟ ಇದೆ. ಜ್ಞಾನ ಅಂದ್ರೆ ಅದು ತಪ್ಪು ಆಗ್ಬೋದು ಸರಿನೂ ಆಗ್ಬೋದು, ಪ್ರಮ ಅಂದ್ರೆ ಸರಿಯಾದ ಜ್ಞಾನ, ಪ್ರಮಿತ ಅಂದ್ರೆ ಯಥಾರ್ಥ ಜ್ಞಾನಕ್ಕೆ ವಿಷಯ. ನೋಡಿ, ಇದು ಪ್ರಮಿತ, ಇದು ಪ್ರಮಿತ ಯಥಾರ್ಥ ಜ್ಞಾನಕ್ಕೆ, ಹಾಗೆ ಈಶ್ವರನು ಪ್ರಮಿತ ಯಥಾರ್ಥ ಜ್ಞಾನಕ್ಕೆ ವಿಷಯ. ನೇತಿ ಪಕ್ಷೆ ಪ್ರಮಿತ ಅಲ್ಲ ಅನ್ನೋ ಪಕ್ಷದಲ್ಲಿ ಅನುಗ್ರಹ್ಯ ಪ್ರಮಾಣ ಅಭಾವೇನ, ಈಶ್ವರನನ್ನ ಪ್ರೂವ್ ಮಾಡುವ ಒಂದು ಪ್ರಮಾಣವು ಅನುಗ್ರಾಹ್ಯ ಆಗತ್ತೆ. ಅದಕ್ಕೆ ಅನುಗ್ರಹ ಮಾಡೋದು ಯಾವುದು? ಯುಕ್ತಿ, ಯುಕ್ತಿ ಕರೆಕ್ಟ್. ನೋಡಿ, ದೇವರು ಅನುಗ್ರಾಹಕ, ನಾವು ಅನುಗ್ರಾಹ್ಯರು, ಹಾಗೆ ಈಶ್ವರನನ್ನು ಪ್ರೂವ್ ಮಾಡುವ ಪ್ರಮಾಣ ಅನುಗ್ರಾಹ್ಯ. ಅದಕ್ಕೆ ಅನುಗ್ರಹ ಮಾಡೋದು ಯಾವುದು? ಯುಕ್ತಿ. ಇದೇ ಇಲ್ಲ ಅಂದ್ರೆ ಅನುಗ್ರಾಹ್ಯ ಪ್ರಮಾಣ ಇಲ್ಲ. ಆದ್ರಿಂದ ಈ ಯುಕ್ತಿಗೆ ಜಿಜ್ಞಾಸೆ ಅನ್ನೋ ಟೈಟ್ಲ್ ಹೇಳಕ್ ಬರಲ್ಲ. ಜಿಜ್ಞಾಸಾಯಾಹ ತರ್ಕತ್ವ ವ್ಯಾಘಾತ, ಜಿಜ್ಞಾಸೆಯು ತರ್ಕ ಅಂತ ಅನಿಸ್ಕೊಳ್ಳೋದಿಲ್ಲ. ಯಾಕೆ? ತರ್ಕದ ಪೊಸಿಷನ್ ಏನು ಅಂತ ಹಿಂದೆ ಹೇಳಿದ್ದೀವಿ. ಎಕ್ಸಾಂಪಲ್ ಸರ್ ನೋಡಿ, ಕಾರಣೋಪಪತ್ತಿತ ಇತಿಹಿ ಉಕ್ತಂ. ತರ್ಕ ಅಂದ್ರೆ ಅವಿಜ್ಞಾತ ತತ್ವೇ ಅರ್ಥೇ ಕಾರಣೋಪಪತ್ತಿತ ಅಂದ್ರೆ ಕಾರಣಕ್ಕೆ ಉಪಪತ್ತಿ ಅಂದ್ರೆ ಸಮರ್ಥನೆ, ಅನುಗ್ರಾಹಕ ಅಂತ ಹೇಳಿದ್ವಿ. ಇದೇ ಇಲ್ಲ ಅಂದಮೇಲೆ ಕಾರಣೋಪಪತ್ತಿತ ಅನ್ನೋ ತರ್ಕದ ಲಕ್ಷಣ ಬರಲಿಲ್ಲ. ಪ್ರಮಾಕರಣಸ್ಯ ಪ್ರಮಾಣಸ್ಯ ಉಪಪತ್ತಿ ಅನುಗ್ರಹ ತತ್ಕರಣೇನ ಇತ್ಯರ್ಥ. ನೋಡಿ, ತರ್ಕದ ಲಕ್ಷಣವನ್ನು ಹಿಂದೆ ಟೀಕಾಕಪ್ಪಾದರೂ ಉಲ್ಲೇಖ ಮಾಡಿದರು, ಅದರ ಮೀನಿಂಗ್ ಹೇಳಲಿಲ್ಲ ಅಲ್ಲಿ. ಇಲ್ಲಿ ಹೇಳ್ತಾ ಇದ್ದಾರೆ, ಕಾರಣೋಪಪತ್ತಿತ ತತ್ವಜ್ಞಾನಾರ್ಥಂ ಊಹತ್ತರ್ಕ ಅಂದರು. ಅಷ್ಟು ಬರೆದರೂ ಅಲ್ಲಿ ಮೂಲಭೂತ. ಆಮೇಲೆ ಮರುದಿವಸ ಪಾಠ ಮಾಡುವಾಗ ಯಾರೋ ಶಿಷ್ಯ ಕೇಳಿದ, ಗುರುಗಳೇ ಕಾರಣೋಪಪತ್ತಿತ ಅರ್ಥ ಆಗಲಿಲ್ಲ ನನಗೆ ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು. ಅವರು ಟೀಕಾಕೃತ್ಪಾದರು ಬರೆದಿದ್ದು ಮಾತ್ರ ಅಲ್ಲ, ಮೆಡಿಕಲ್ ಸೈನ್ಸ್ ಅನ್ನ ಬುಕ್ಕಲ್ಲಿ ಕೊಡೋದು ಬೇರೆ, ಮೆಡಿಕಲ್ ಸೈನ್ಸ್ ಅನ್ನ ಪ್ರಾಕ್ಟೀಸ್ ಮಾಡೋದು ಬೇರೆ. ಟೀಕಾಕೃತ್ಪಾದರು ಮೆಡಿಕಲ್ ಸೈನ್ಸ್ ಅನ್ನ ಬುಕ್ಕಲ್ಲಿ ಮಾತ್ರ ಕೊಟ್ಟಿಲ್ಲ ಈ ಫಿಲಾಸಫಿಯನ್ನು, ನಾವು ಪಾಠ ಮಾಡಿದ್ರು ಅವರು ಅದನ್ನು. ಆಯ್ತಾ? ಹಾಗೆ ಇಲ್ಲಿ ಅವರ ಎಕ್ಸ್ಪ್ಲನೇಷನ್ ಕೊಟ್ಟರು ಅವರು. ಕಾರಣೋಪಪತ್ತಿತ ಅಂತ ಹೇಳಿದ್ದೀವಿ, ಕಾರಣೋಪಪತ್ತಿತ ಅಂದ್ರೆ ಏನು ಗುರುಗಳೇ ಅಂದ್ರೆ, ಕಾರಣಕ್ಕೆ ಉಪಪತ್ತಿ ಅಂದ್ರೆ ಅನುಗ್ರಹ ಅಂತ ಅರ್ಥ. ಈ ಕಾರಣನೇ ಇಲ್ಲ ಅಂದ್ರೆ ಇದು ಅನುಗ್ರಹ ಯಾರನ್ನು ಮಾಡಬೇಕು? ಆದ್ರಿಂದ ಈಶ್ವರ ಪ್ರಮಿತ ಅಲ್ಲ ಅನ್ನೋ ಪಕ್ಷದಲ್ಲಿ ಇದು ತರ್ಕ ಅಂತ ಅನಿಸ್ಕೊಳ್ಳಲ್ಲ. ಪ್ರಮಾಕರಣಸ್ಯ ಪ್ರಮಾಣಸ್ಯ, ಇದು ಕಾರಣ ಶಬ್ದದ ಅರ್ಥ. ಕಾರಣ ಉಪಪತ್ತಿತ ಅಂತಿದೆ, ಕಾರಣ ಅಂದ್ರೆ ಪ್ರಮಾಣ ಅಂತ ಅರ್ಥ. ಪ್ರಮಾಣಸ್ಯ ಉಪಪತ್ತಿ ಅಂದ್ರೆ ಅನುಗ್ರಹ, ಅದಕ್ಕೆ ಸಪೋರ್ಟ್ ಮಾಡೋದು. ತತ್ಕರಣೇನ, ಅದನ್ನು ಮಾಡಬೇಕು ಯಾವುದು? ತರ್ಕ. ಇಲ್ಲಿ ಕಾರಣ ಅನ್ನೋದೇ ಪ್ರಮಾಣನೇ ಇಲ್ಲದೆ ಇರೋದ್ರಿಂದ ಅನುಗ್ರಹ ಯಾರಿಗೆ ಮಾಡಬೇಕು? ತರ್ಕ. ಆದ್ರಿಂದ ಈಶ್ವರ ಪ್ರಮಿತ ಅಲ್ಲ ಅನ್ನೋ ಪಕ್ಷದಲ್ಲಿ ಇದು ತರ್ಕ ಅಂತ ಅನಿಸ್ಕೊಳ್ಳೋದೇ ಇಲ್ಲ. ನಚ ಬುದ್ಧೌ ಅನಾರೂಢಂ ಶಕ್ಯಂ
ಜಿಜ್ಞಾಸಿತು, ಯಾವುದು ಬುದ್ಧಿಯಲ್ಲಿ ಆರೂಢವಾಗಿಲ್ಲವೋ ಅದನ್ನ ಜಿಜ್ಞಾಸೆ ಮಾಡಲಿಕ್ಕಾಗಲ್ಲ. ನಾವು ಯಾವುದರ ಬಗ್ಗೆ ಜಿಜ್ಞಾಸೆ ಮಾಡಬಹುದು? ಗೊತ್ತಿದ್ದರ ಬಗ್ಗೆ ಜಿಜ್ಞಾಸೆ ಮಾಡಬಹುದು. ಗೊತ್ತೇ ಇಲ್ಲದೇ ಇರೋ ಬಗ್ಗೆ ಜಿಜ್ಞಾಸೆ ನಮಗೆ ನಡೆಸೋಕ್ಕೆ ಸಾಧ್ಯ ಇಲ್ಲ. ನೋಡಿ ಸರಿನಾ ಈ ಸ್ಟೇಟ್ಮೆಂಟು, ಗೊತ್ತಿದ್ದರ ಬಗ್ಗೆ ಜಿಜ್ಞಾಸೆ ಮಾಡಬಹುದು, ಹೌದಾ? ಇಲ್ಲ ಇಲ್ಲ ಬೇಡ ಎಂದು ಹೇಳಿ, ಗೊತ್ತಿದ್ದ ಬಗ್ಗೆ ಜಿಜ್ಞಾಸೆ ಏನು ಮಾಡೋದು? ಅರ್ಧಂಬರ್ಧ ಗೊತ್ತಿದ್ದರ ಬಗ್ಗೆ ಪೂರ್ಣ ವಿಚಾರಕ್ಕಾಗಿ ಜಿಜ್ಞಾಸೆ ಮಾಡಬಹುದು. ಅರ್ಧಂಬರ್ಧವೂ ಯಾವುದು ಗೊತ್ತಿಲ್ಲವೋ, ದೇವರು ಪ್ರಮಿತ ಅಲ್ಲ ಅಂತ ಹೇಳ್ತಿರೋ ಅದರ ಬಗ್ಗೆ ಜಿಜ್ಞಾಸೆ ಮಾಡಲಿಕ್ಕೆ ಬರೋದಿಲ್ಲ. ಬುದ್ಧವು ಅನಾರೂಢಂ ನಹಿ ಜಿಜ್ಞಾಸಿತಂ ಶಕ್ಯಂ. ಇನ್ನು ಎರಡನೇದು, ಈಶ್ವರ ಗೊತ್ತಿದೆ ಇಲ್ಲ 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 ಇಲ್ಲ, ಕಂಪ್ಲೀಟ್ಲಿ ಅಂತ ಹೇಳಲಿಲ್ಲ, ನಾನು ಹೇಳಲಿಲ್ಲ ಅದನ್ನು. ಯಾವುದು ಬುದ್ಧಿಗೆ ಗೋಚರವೇ ಅಲ್ಲವೋ ಅದರ ಬಗ್ಗೆ ಜಿಜ್ಞಾಸೆ ಮಾಡಲಿಕ್ಕೆ ಬರಲ್ಲ. ಈ ಪಕ್ಷ ಈಶ್ವರ ಪ್ರಮಿತ ಅಲ್ಲ ಅನ್ನೋ ಪಕ್ಷ. ಪ್ರಮಿತ ಅಲ್ಲ ಅಂದರೆ ಅವನ ಬಗ್ಗೆ ಎ ಟು ಝೆಡ್ ಗೊತ್ತಿಲ್ಲ ನನಗೆ ಅಂತ, ಅದನ್ನು ಜಿಜ್ಞಾಸೆ ಮಾಡೋದು ಹೇಗೆ ಅಂತ ಕ್ವಶನ್. ಇನ್ನು ನೆಕ್ಸ್ಟ್ ಎರಡನೇದು, ಪ್ರಮಿತ ಅಂತ. ಪ್ರಮಿತತ್ವೇತು ನಿಶ್ಚಿತತ್ವಾದೇವ. ಈಶ್ವರನು ಪ್ರಮಿತ ಅಂತಾದರೆ, ಪ್ರಮಿತ ಅಂದರೆ ಮತ್ತೇನು ಜಿಜ್ಞಾಸೆ ಮಾಡ್ತೀವಿ? ಗೊತ್ತಿದೆಯಲ್ಲ ನೋಡಿ ಹೆಂಗೆ ಅಂತ. ದೇವರು ಗೊತ್ತಿದೆಯೋ ಇಲ್ವೋ? ಗೊತ್ತಿಲ್ಲ, ಮತ್ತೇನು ಜಿಜ್ಞಾಸೆ ಮಾಡ್ತೀವಿ? ಗೊತ್ತಿದೆ, ಮತ್ತೇನು ಜಿಜ್ಞಾಸೆ ಮಾಡ್ತೀವಿ? ನೀವು ಮಧ್ವವಿಜಯದಲ್ಲೊಂದು ಪ್ರಕರಣ 15ನೇ ಸರ್ಗದಲ್ಲಿ ಜಾನ್ಯಸಿ 16, ಜಾನ್ಯಸಿ ಚೇನ್ನ ಚೇನ್ನ ಸ ಪ್ರಶ್ನೋ ಘಟೀತೀತಿ ನಿರಾಕೃತೈಷತಂ ಅಂತವರು. ಅವನು ಯಾರೋ ಬಂದು ಜ್ಞಾನ ಅಂದ್ರೆ ಏನು ಅಂತ ಕೇಳ್ದ. ಮಧ್ವಾಚಾರ್ಯ, ನಿಮಗೆ ಜ್ಞಾನ ಇದೆಯೋ ಇಲ್ವೋ ಅಂತ ಕೇಳಿದ್ರು. ನಿಮಗೆ ಜ್ಞಾನ ಇದೆ ಅಂದ್ರೆ ಮತ್ತೆ ಜ್ಞಾನ ಅಂದ್ರೆ ಏನು ಅಂತ ಕೇಳ್ತಿ? ಜ್ಞಾನ ಇಲ್ಲ ಅಂದ್ರೆ ಯಾವುದನ್ನು ಕೇಳ್ತಿ? ಕ್ವಶನ್ ಟೈಪ್ ಇದು. ನಿಮಗೆ ಗೊತ್ತಿಲ್ಲದ ಪದಾರ್ಥಗಳು ಪ್ರಪಂಚದಲ್ಲಿ ತುಂಬಾ ಇದೆ, ಜಿಜ್ಞಾಸೆ ಮಾಡ್ತೀರಾ? ಯಾಕೆಂದ್ರೆ ನೋಡಿ, ನಮ್ಮ ಜಿಜ್ಞಾಸೆಯ ಸ್ವರೂಪ ನೋಡ್ರಿ, ಪ್ರಮಾಣದಿಂದ ತಿಳಿದ ವಿಷಯವನ್ನು ತರ್ಕದಿಂದ ದೃಢಪಡಿಸಿಕೊಳ್ಳೋದು. ಗೊತ್ತಿಲ್ಲದ ಬಗ್ಗೆ ಈ ಜಿಜ್ಞಾಸೆಯ ಲಕ್ಷಣವನ್ನು ಸಮನ್ವಯ ಮಾಡಲಿಕ್ಕೆ ಬರಲ್ಲ. ಎಲ್ಲಿ ಜಿಜ್ಞಾಸೆ ಬರುತ್ತೆ ಅಂದ್ರೆ, ಒಂದು ವಸ್ತು ಪ್ರಮಾಣದಿಂದ ತಿಳಿದಿದೆ, ಅದರ ಡೀಟೇಲ್ಸ್ ಗೊತ್ತಿಲ್ಲ, ಅಲ್ಲಿ ರೂಪವತ್ತಿ. ಅಥವಾ ಅದರ ಬಗ್ಗೆ ಅನೇಕ ಆಕ್ಷೇಪಗಳು ನಮಗೆ ಬಂತು, ಆವಾಗ ಜಿಜ್ಞಾಸೆ. ಇದು ವೇಗವಾಗಿ ಮಾಡಿರೋ ಪೂರ್ವಪಕ್ಷ ಇದು. ಅಲ್ಲ, ಇದು ಸಿದ್ಧಾಂತ ಅಲ್ಲ, ಇದು ಪೂರ್ವಪಕ್ಷ. ಇದು ಪ್ರಮಿತ ಆದರೂ ಜಿಜ್ಞಾಸೆ ಕೊಡಲ್ಲ, ಪ್ರಮಿತ ಅಲ್ಲ ಅಂದರೂ ಜಿಜ್ಞಾಸೆ ಕೊಡಲ್ಲ. ಆದರೆ ಸಿದ್ಧಾಂತ ಏನು? ಪ್ರಮಿತ ಆದ್ರೇನೆ ಜಿಜ್ಞಾಸೆ ಕೊಡೋದು. ಪ್ರಮಿತ ಆಗಿದೆ, ಈಶ್ವರ ಇದ್ದಾನೆ ಅಂತ ಗೊತ್ತಿದೆ, ಆದರೆ ಅವನ ಬಗ್ಗೆ ಅನೇಕ ಆಕ್ಷೇಪಗಳಿದೆ, ಆವಾಗ ಜಿಜ್ಞಾಸೆ. ಎರಡು ಜಿಜ್ಞಾಸೆಗೆ ಪ್ರಯೋಜಕ ಎರಡು. ಒಂದು, ಶ್ರುತಿಯಿಂದ ತಿಳಿದಿದೆ, ನಮ್ಮ ತರ್ಕ ಅಡ್ಡಕ್ಕೆ ಬರುತ್ತೆ, ಅದನ್ನು ಕಡಿಯೋಕ್ಕೋಸ್ಕರ ಜಿಜ್ಞಾಸೆ. ಇನ್ನೊಂದು, ಶ್ರುತಿಯಿಂದ ವಿರುದ್ಧ ಸ್ಟೇಟ್ಮೆಂಟ್ ಇದೆ ಶ್ರುತಿಯಲ್ಲಿ, ಆವಾಗ ಜಿಜ್ಞಾಸೆ. ಎರಡು ಹಂತದಲ್ಲಿ ಜಿಜ್ಞಾಸೆಯ ಅವಶ್ಯಕತೆ ಬರುತ್ತೆ. ನಚೈವಂ ಸಕಲ ತರ್ಕ ಅನುಪಪತ್ತಿ ಪ್ರಸಂಗೇನ ವ್ಯಾಘಾತಃ ಸಾಮಾನ್ಯತಃ ಪ್ರತೀತೌ ವಿಶೇಷೇ ತದವಕಾಶ ನಚಾತ್ರ ತಥಾತ್ವಂ ಪಶ್ಯಾಮಃ. ಅಲ್ಲ, ಈ ಬೊಂಡು ವಾದ ಮಾಡಿದ್ರೆ ನಾವೆಲ್ಲಿ ತರ್ಕ ಮಾಡಬೇಕು ಹೇಳಿ? ಎಲ್ಲಿ ತರ್ಕ ಹೇಳ್ತೀರೋ, ನಿಮ್ಗೆ ತಿಳಿದಿದೆಯೋ ಇಲ್ವೋ? ತಿಳಿದಿದ್ರೆ ತರ್ಕ ಬೇಡ, ತಿಳಿದಿಲ್ಲ ಅಂದ್ರೆ ತರ್ಕ ಬೇಡ. ಎಲ್ಲಿ ತರ್ಕ ಅಂದ್ರೆ, ಅದಕ್ಕೆ ಟೀಕಾಕೃತ ಹೇಳ್ತಾರೆ, ಒಂದು ವಿಷಯ ತಿಳಿದಿದೆ, ಪೂರ್ಣ ಡೀಟೇಲ್ ತಿಳಿದಿಲ್ಲ, ಅಂತ ಕಡೆಯಲ್ಲಿ ತರ್ಕಕ್ಕೆ ಅವಕಾಶ ಇದೆ. ನಚೈವಂ ಸಕಲ ತರ್ಕ ಅನುಪಪತ್ತಿ ಪ್ರಸಂಗ. ಯಾವುದೇ ತರ್ಕವು ಅನುಪಪತ್ತಿ ಬರಲ್ಲ, ಇಲ್ಲ ಅಂತಾಯಿತು. ಪ್ರಸಂಗ ವ್ಯಾಘಾತ ಸಾಮಾನ್ಯತ ಪ್ರತೀತು, ಒಂದು ವಿಷಯ
ಸಾಮಾನ್ಯತಃ ತಿಳಿದಿದೆ. ವಿಶೇಷೇ ಅದರಲ್ಲಿ ವಿಶೇಷ ಅಂಶಗಳನ್ನು ತಿಳಿಯೋಕ್ಕೆ ಅವಕಾಶ, ತರ್ಕ ಅವಕಾಶ ಮಾಡಿಕೊಡುತ್ತೆ. ನಚಾತ್ರ ತಥಾತ್ಮ ಪಶ್ಯಾಮ, ದೇವರ ಬಗ್ಗೆ ಅಂಥದ್ದು ಏನು ಇಲ್ಲ. ದೇವರಂದ್ರೆ ಮುಗಿದೋಯ್ತು, ತಿಳಿದಿಲ್ಲ ಅಂದ್ರೆ ತಿಳಿದಿಲ್ಲ, ತಿಳಿದಿದೆ ಅಂತ ತಿಳಿದ. ಅಲ್ಲಿ ವಿಶೇಷ ಅಂದ್ರೆ ಅಲ್ಲಿ ವಿಶೇಷನ ಇಲ್ಲ, ನಿರ್ವಿಶೇಷ. ಕಿಂಚ ಈಶ್ವರೇ ಪ್ರಮಾಣ ಭವತ್ ನತಾವತ್ ಪ್ರತ್ಯಕ್ಷಂ ತಸ್ಯ ಆಪಾತತಃ ತದಭಾವ ಆವೇದಕತ್ವ. ಎರಡನೇ ಪಕ್ಷ ಈಶ್ವರನು ಪ್ರಮಿತ ಅಂತ. ಪ್ರಮಿತ ಅಂದ್ರೆ ತರ್ಕ ಯಾಕೆ ಅಂತ ಒಂದು ಕೇಳಿದ್ವು ನಾವು. ವಸ್ತುತಸ್ತು ಪ್ರಮಿತ ಅಂದ್ರೆ ಯಾವುದರಿಂದ ಪ್ರಮಿತ ಅಂತ ಕೇಳಿದ್ದೇವೆ. ಪ್ರಮಿತ ಅಂದ್ರೆ ದೇವರ ಬಗ್ಗೆ ಪ್ರಮಾ ನಮಗಿದೆ ಅಂತ ಅರ್ಥ. ನಿಮಗಿದೆ ಅಂದ್ರೆ ಯಾವ ಪ್ರಮಾ ಇದೆ, ಅದು ಯಾವುದರಿಂದ ಬಂತು ದೇವರ ಬಗ್ಗೆ ಜ್ಞಾನ? ಮೂರು ಪ್ರಮಾಣಗಳು ಯಾವುದು? ಪ್ರತ್ಯಕ್ಷದಿಂದ ದೇವರ ಜ್ಞಾನ ಬಂತು ಅಂದ್ರೆ ಇಲ್ಲ. ಸಾಮಾನ್ಯತಃ ತದಗೋಚರತ್ವ ಸಾಮಾನ್ಯ ಸಾರಿ ಕಿಂಚ ಪ್ರಮಾಣ ಭವತ್, ದೇವರ ಬಗ್ಗೆ ಪ್ರಮಾಣ ಇರೋದಾದರೆ ನತಾವತ್ ಪ್ರತ್ಯಕ್ಷ, ಪ್ರತ್ಯಕ್ಷ ಅಂತ ಆಗೋಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ತಸ್ಯ ಪ್ರತ್ಯಕ್ಷ ಏನ್ ಹೇಳುತ್ತೆ, ದೇವರು ಇದೆ ಅಂತ ಹೇಳುತ್ತೋ ಇಲ್ಲ ಅಂತ ಹೇಳುತ್ತೋ? ಇಲ್ಲ ಅಂತಲೇ ಹೇಳುತ್ತೆ. ತಸ್ಯ ಆಪಾತತಃ ತದ ಅಭಾವ ಆವೇದಕತ್ವ, ಕಾಣಿಸಲ್ಲ ದೇವರು ಇಲ್ಲ ಅಂತಲೇ ಹೇಳುತ್ತೆ ಪ್ರತ್ಯಕ್ಷ. ನಾಪಿ ಅನುಮಾನಂ, ಅನುಮಾನ ಪ್ರಮಾಣ ಅಂತ ಹೇಳಬೇಕು. ನಾಪಿ ಅನುಮಾನಂ ತತ್ ಪ್ರತಿಬದ್ಧ ಲಿಂಗಾಭಾವ. ಅನುಮಾನ ಯಾವತ್ತು ಪ್ರಮಾಣ ಆಗ್ತಿತ್ತು ಅಂದ್ರೆ, ದೇವರಿಗೆ ಸಂಬಂಧಪಟ್ಟ ದೇವರನ್ನು ಒಪ್ಪದ ಹೊರತು ಸಾಧ್ಯವಿಲ್ಲದ ಒಂದು ಸಂಗತಿ ನಮ್ಮ ಮುಂದೆ ಇದ್ರೆ ಆ ಸಂಗತಿಯನ್ನು ನಾವು ನೋಡ್ತಾ ಇದ್ದೇವೆ, ಅದರಿಂದ ದೇವರಿದ್ದಾನೆ. ಒಂದು ಕೋತಿ ಒಳಗಡೆ ಮನೆ ಒಳಗಡೆ ಹೋಗಿ ಬಾಲ ಹೊರಗಡೆ ಹಾಕಿದೆ, ನಾವು ಕೋತಿಯನ್ನ ಅನುಮಾನ ಮಾಡ್ತೀವಿ. ಯಾಕೆ? ಅಲ್ಲ, ಕೋತಿಯನ್ನು ಅನುಮಾನ ಮಾಡಿ ಬಾಲದಿಂದ. ಬಾಲ ಇರಬೇಕಾದ್ರೆ ಕಾಣಿಸ್ತಾ ಇರಬೇಕಾದ್ರೆ ಕೋತಿ ಇರಲೇಬೇಕು. ಇದು ತತ್ ಪ್ರತಿಬದ್ಧ ಲಿಂಗ, ತತ್ ಅಂದ್ರೆ ಕೋತಿ, ಕೋತಿಗೆ ಸಂಬಂಧಪಟ್ಟ ಒಂದು ಲಿಂಗ ಜ್ಞಾಪಕ ಅದರ ಬಾಲ. ಹಾಗೆ ದೇವರಿಗೆ ಸಂಬಂಧಪಟ್ಟ ಒಂದು ಅನಿವಾರ್ಯವಾದ ಸಂಗತಿ ನಮ್ಮ ಪ್ರಪಂಚದಲ್ಲಿ ಕಂಡ್ರೆ ಕಾಣುವ ಆ ಸಂಗತಿಯಿಂದ ಕಾಣದ ದೇವರನ್ನ ನಾವು ಊಹೆ ಮಾಡಬಹುದು. ಅಂಥದ್ದಿಲ್ಲ ಜಗತ್ಸೃಷ್ಟಿ ಇದೆ ಅಲ್ಲ ಅಂತೇವಿ. ಹೇಗೆ ಹೇಳಿ, ತತ್ವ ನಿರ್ಣಯ ಪಾಠಕ್ಕೆ ಬರ್ತಿದ್ದೀರಲ್ಲ ನೀವು ವಿದ್ಯಾಭ್ಯಾಸ, ಅಲ್ಲಿ ಅನುಮಾನದಿಂದ ಪ್ರೂವ್ ಮಾಡಕ್ ಬರಲ್ಲ ಜಗತ್ಸೃಷ್ಟಿಯಿಂದ ಅಂತ ಆಚಾರ್ಯರು ಸಮರ್ಥನೆ ಮಾಡಿದ. ಹೇಗೆ? ಕುಂಬಾರ ಮಡಿಕೆ ಮಾಡಬೇಕಾದ್ರೆ ಒಬ್ಬ ಕುಂಬಾರ ಅಂತ ಬೇಕು, ಜಗತ್ತಾಗಬೇಕಾದ ದೇವರು ಅಂತ ಬೇಕು ಅಂತ ಇದು ಪ್ರೂವ್ ಮಾಡುವ ಕ್ರಮ ನೈಯಾಯಿಕರು, ನಾವು ಒಪ್ಪಲ್ಲ ಅದನ್ನು. ಹೇಗೆ ಅದನ್ನು ಆಚಾರ್ಯರು ತತ್ವ ನಿರ್ಣಯದಲ್ಲಿ ನಿರಾಕರಣೆ ಮಾಡಿದ್ದಾರೆ? ಇಲ್ಲ. ಮತ್ತೆ ಈ ಜಗತ್ತನ್ನು ಹೇಗೆ ಹೇಗಾಯ್ತು, ಇಲ್ಲಿ ಕ್ರಿಯೇಟ್ ಆಯ್ತು ಆಚಾರದಲ್ಲಿ? ಒಂದೋ ಆಕಸ್ಮಿಕ, ಒಂದೋ ದೊಡ್ಡ ಒಂದು ಬಂಗಲೆ ನಿರ್ಮಾಣ ಮಾಡಿತು, ಅಷ್ಟೇ. ಹತ್ತಾರು ಜನ ಸೇರಿ ಮಾಡಿದ್ರು ಹಾಗೆ ಜಗತ್ತನ್ನ, ತುಂಬಾ ಜನ ಸೇರಿ ಕ್ರಿಯೇಟ್ ಮಾಡಿದ್ರು. ತರ್ಕದಿಂದ ಪ್ರೂವ್ ಮಾಡ್ಲಿಕ್ಕೆ ಬರಲ್ಲ. ಯಾವ್ದನ್ನ? ನೋಡಿ 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 ನೋಡಿ, ನಾವು ಯಾವತ್ತು ಊಹೆ ಮಾಡೋದು ನಮ್ಮ ಅನುಭವದ ಬೇಸಿಸ್ ಮೇಲೆ. ನಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಹೇಳಿ, ದೊಡ್ಡ ಕೆಲಸ ಆಗಬೇಕಾದ್ರೆ ಒಬ್ಬನಿಂದ ಆಗುವಂತಹದ್ದಲ್ಲ. ಈ ಎಕ್ಸ್ಪೀರಿಯನ್ಸ್ ಅನ್ನ ದೇವರಿಗೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಹೇಳಿ? ಪ್ರಪಂಚ ದೊಡ್ಡ ಕೆಲಸ, ಇದು ಒಬ್ಬರಿಂದ ಆಗಿದ್ದಲ್ಲ, ಹತ್ತಾರು ಜನ ಲಕ್ಷಗಟ್ಟಲೆ ಇಂಜಿನಿಯರ್ ಸೇರಿ ಜಗತ್ತನ್ನ ಮಾಡಿದ್ದಾರೆ ಅನ್ನ ದೇವರಿಲ್ಲ. ನೀವು ವೇದವನ್ನು ಬಿಟ್ಬಿಡಿ, ಒಬ್ಬನು ಮಾಡಿದಾನಲ್ಲ ಅಯ್ಯೋ ಅದು ಆಮೇಲೆ ಬಡ್ಕೊಡೆ. ನೀವು ವೇದ ಬಿಟ್ಟು ನಿಮ್ಮ ಪೂರ್ವಗ್ರಹ ಬಿಟ್ಟು ಕೇವಲ ಅನುಭವದ ಆಧಾರದಿಂದ ತರ್ಕ ಮಾಡಿ ದೇವರನ್ನ ಪ್ರೂವ್ ಮಾಡೋದಾದ್ರೆ ಅದಕ್ಕೆ ವಿರುದ್ಧವಾದ ತರ್ಕ ನಿಮ್ಗೆ ಅಡ್ಡ ಬರುತ್ತೆ. ತರ್ಕದಿಂದ ಆದ್ರೆ ದೇವರು ಮಾಡಕ್ ಸಾಧ್ಯ ಇಲ್ಲ.
ಅಲ್ವಾ? ಸೂರ್ಯ ಎಷ್ಟೇ ಜನ ಸೇರೋದು, ಸೂರ್ಯನನ್ನು ಮಾಡ್ಲಿಕ್ಕಾಗಲ್ಲ ಅಂದ್ರೆ ದೇವರು ಮಾಡ್ಲಿಕ್ಕ ಮಾಡಬಹುದು ಅಂದ್ರೆ 10 ಜನ ಮಾಡಬಹುದು, ಒಬ್ಬನು ಮಾಡೋದು 10 ಜನಕ್ಕೆ ಮಾಡಕ್ ಬರಲ್ಲ. ಯಾರು ಕೊಡ್ತಾರೆ ಅಂತ ನೋಡಿ, ನೀರು ಹಿಂಗ ಹರಿಯುತ್ತೆ, ಮೇಲ್ಗಡೆ ಹರಿಯಲ್ಲ, ಇದಕ್ಕೆ ದೇವರು ಹರಿಸ್ಬೇಕಾ? ಅದೇ ನಾನು ಇದಕ್ಕೆ ಅನ್ಸರ್ ಹೇಳಿ, ನೀರು ಹೀಗೆ ಹರಿಯುತ್ತೆ, ಅದು ಈ ಕಡೆ ಉಲ್ಟಾ ಮೇಲ್ಗಡೆ ಎತ್ತರಕ್ಕೆ ಯಾಕೆ ಹರಿಯಲ್ಲ? ಅದು ನೀರಿನ ಹಾಗೆ ದೇಹದಲ್ಲಿ ಅನೇಕ ವಿಚಿತ್ರ ಪದಾರ್ಥಗಳೆಲ್ಲ ಸೇರ್ಕೊಂಡಿದೆ, ಅದರ ಸ್ವಭಾವವನ್ನು ಅದು ಮಾಡುತ್ತೆ. ಟೋಟಲಿ ಈ ದೇಹದಲ್ಲಿ ಆಹಾರ ಆ ಕಡೆ ಹೋಯಿತು, ಪ್ರಸ್ತ ಈ ಕಡೆ ಹೋಯಿತು. ಎಲ್ಲರ ದೇಹದ ರಚನೆ ಒಂದೇ ರೀತಿ ಇಲ್ಲ, ರಚನೆ ಬೇರೆ ಬೇರೆ ಇದೆ. ಇವತ್ತು ಸೈನ್ಸ್ ಏನು ಪರಿಹಾರ ಕೊಡುತ್ತೋ ಅದು ನಾಸ್ತಿಕವಾದ, ಅದನ್ನು ಅವಲಂಬಿಸಿ ದೇವರನ್ನ ಇಲ್ಲ ಅಂತ ನಾವು ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ, ಅಂದ್ರೆ ತರ್ಕವೂ ಸಾಧ್ಯ ಇಲ್ಲ. ನೋಡಿ, ಮಗು ಇರುವ ಜಾಗನು ದೇಹದಲ್ಲಿ ಬಾಯಿಂದ ತಿಂದ ಆಹಾರ ಹೋಗುವ ಜಾಗನು ಒಂದೇನಾ? ಹೌದು, ನಾನು ನಂಗೆ ಕೇಳಿದ ಪ್ರಶ್ನೆಗೆ ಅಂತ ತಿಳ್ಕೊಂಡೆ. ನಾವು ಬಾಯಿಂದ ತಿಂದ ಆಹಾರ ಹೋಗಿ ಸೇರುವ ಜಾಗನು, ಮಗು ಹೊಟ್ಟೆಯಲ್ಲಿರುವ ಜಾಗನು ಒಂದೇನಾ? ನಿಮ್ಮ ಕೈಯನ್ನು ಆಪರೇಷನ್ ಮಾಡಿ ಇಲ್ಲೊಂದು ಮಾಂಸದ ಮುದ್ದೆ ನಾನು ತುಂಬಿಸಿ ಪ್ಯಾಚ್ ಮಾಡ್ತೇನೆ, ಇಲ್ಲಿ ಉಂಡಿದ್ದು ಕರಗತ್ತೆ, ಇದು ಕರಗತ್ತ? ಹಾಗೆ ಮಗು ಕರಗಲ್ಲ. ಆ ಪಾರ್ಟ್ ಅಲ್ಲಿ ಹೋದ್ರೆ ಅಲ್ಲಿ ಜೀರ್ಣಾಂಗ ಇದೆ, ಕರಗತ್ತೆ. ಇಲ್ಲಿ ಜೀರ್ಣಾಂಗ ಇಲ್ಲ, ಕರಗಲ್ಲ. ಎಲ್ಲದಕ್ಕೂ ಉತ್ತರ ಕೊಡ್ಲಿಕ್ಕೆ ಸಾಧ್ಯ. ಮೆಡಿಕಲ್ ಸೈನ್ಸ್ ಇಲ್ವೇನೋ, ದೇವರು ಒಪ್ಪದೇ ಅದು ಎಲ್ಲವನ್ನು ಪ್ರೂವ್ ಮಾಡುತ್ತೆ. ನಾಪಿ ಅನುಮಾನಂ ತತ್ ಪ್ರತಿಬದ್ಧ ಲಿಂಗಾಭಾವ ಆಗಮಸ್ತು ಕಾರ್ಯನಿಷ್ಠ ನ ನಿಷ್ಪನ್ನ ಸ್ವರೂಪಂ ಈಶ್ವರಂ ಶಕ್ನೋತಿ ಅವಗಮಯಿತುಂ. ಸೊ ಇನ್ನು ಉಳಿದಿರೋದು ದೇವರನ್ನ ತಿಳಿಯೋದಕ್ಕೆ ಇರುವ ಸೋರ್ಸ್ ಆಗಮ. ಆ ಆಗಮ ಏನು ಹೇಳುತ್ತೆ? ವೇದ ಯಜ್ಞ ಯಾಗಾದಿಗಳನ್ನು ಹೇಳುತ್ತೆ, ದೇವರನ್ನು ಹೇಳೋದಿಲ್ಲ ಅದು. ಆಗಮಸ್ತು ಕಾರ್ಯನಿಷ್ಠ, ಕಾರ್ಯ ಅಂದರೆ ಯಜ್ಞ ಯಾಗಾದಿ ಕ್ರಿಯೆಗಳು, ಅದನ್ನು ಹೇಳುತ್ತೆ ಹೊರತು ದೇವರ ಬಗ್ಗೆ ಹೇಳಲ್ಲ. ಈ ಪೂರ್ವಪಕ್ಷಗಳನ್ನು ಯಾಕೆ ಮಾಡ್ತಾರೆ ಅಂದರೆ, ಅತಶಬ್ದಕ್ಕೆ ಆಚಾರ್ಯರು ಏನು ಅರ್ಥ ಹೇಳಿದಾರೋ ಅದಕ್ಕೆ ಆಪೋಸಿಟ್ ಆಗಿ ಎಲ್ಲ ಪೂರ್ವಪಕ್ಷಗಳನ್ನು ಇಲ್ಲಿ ಮಾಡ್ಕೊಂಡು ಬರ್ತಾರೆ. ಇದಕ್ಕೆ ಆನ್ಸರ್ ಆಚಾರ್ಯರು ಅಂತ ಆಮೇಲೆ ತೋರಿಸ್ಕೊಡ್ತಾರೆ. ಅತಃ ಸಿದ್ಧಿ ವ್ಯುತ್ಪತ್ತಿ ಸದ್ಭಾವ, ಅಥ ಶಬ್ದದಿಂದ ವ್ಯಾವರ್ತ್ಯವಾದ ಪೂರ್ವಪಕ್ಷ ಇದು. ಈ ಮೀಮಾಂಸಕರ ವಾದ ಇದು, ಕಾರ್ಯತಾವಾದ. ಅವರು ವೇದದಲ್ಲಿ ಏನು ಹೇಳಿದೆ ಅಂದರೆ ಯಜ್ಞ ಯಾಗಾದಿ ಕ್ರಿಯೆಗಳನ್ನು ಹೇಳಿದೆ. ಅಲ್ಲ, ಯಜ್ಞ ಯಾಗಾದಿ ಕ್ರಿಯೆಗಳನ್ನು ಹೇಳಿದ ಮೇಲೆ ಇಂದ್ರಾಯ ಸ್ವಾಹ ಏನನ್ನು ಹೇಳಬೇಕದು? ಇಂದ್ರನ ದೇವತೆಯನ್ನು ಒಪ್ಪಬೇಕು. ಅಗ್ನಿಯೇ ಸ್ವಾಹ, ಅಗ್ನಿಯನ್ನು ಒಪ್ಪಬೇಕು. ವಿಷ್ಣುವೇ ಸ್ವಾಹ, ವಿಷ್ಣುವನ್ನು ಒಪ್ಪಬೇಕು. ಅಲ್ಲಿಗೆ ವೇದವು ಕಾರ್ಯನಿಷ್ಠ ಆದರೂ ಒಬ್ಬ ದೇವರನ್ನು ಪ್ರೂವ್ ಮಾಡಲೇಬೇಕಲ್ಲ ವೇದ ಅಂದರೆ. ಮೀಮಾಂಸಕರವಾದ ಪ್ರಾಚೀನ ಮೀಮಾಂಸಕರು, ಇವತ್ತು ಪರಿಷ್ಕಾರ ಆಗಿದೆ, ಪ್ರಾಚೀನ ಮೀಮಾಂಸಕರವಾದ ಇಂದ್ರ ಇಲ್ಲ, ಇಂದ್ರನ ಯಾಗ ಇದೆ. ಇಂದ್ರ ಇಲ್ಲದಿದ್ದರೂ ಇಂದ್ರನನ್ನು ಉದ್ದೇಶಿಸಿ ಯಾಗ ಮಾಡಿದರೆ ನಿಮಗೆ ಪುಣ್ಯ ಬರುತ್ತೆ. ದೇವತೆ ಇಲ್ಲ, ಯಾಗ ಇದೆ. ಅಗ್ನಿ ಇಲ್ಲ, ಅಗ್ನಿ ದೇವತಾಕ ಯಾಗ ಇದೆ. ಅಲ್ಲ, ಮತ್ತೆ ನಿಮಗೆ ಅಗ್ನಿಯನ್ನು ಉದ್ದೇಶಿಸಿ ಯಾಗ ಮಾಡಿದರೆ ನಿಮಗೆ ಪುಣ್ಯ ಬರೋದು ಹೇಗೆ ಅಂದರೆ, ಮೀಮಾಂಸಕರು ಹೇಳ್ತಾರೆ ಪುಣ್ಯ ಕೊಡಲಿಕ್ಕೆ ಒಂದು ದೇವರು ಬೇಡೇ ಬೇಡ. ಯಾಕೆಂದರೆ ಆ ದೇವರು ಪುಣ್ಯ ಕೊಡೋದು ಯಾವುದರ ಬೇಸಿಸ್ ಮೇಲೆ? ನಾವು ಮಾಡಿದ ಕೆಲಸದ ಮೇಲೆ. ನಾವು ಮಾಡಿದ ಕೆಲಸವನ್ನು ಬೇಸಾಗಿಟ್ಟುಕೊಂಡು ಅವನು ಪುಣ್ಯ ಕೊಡ್ತಾನೆ ಅಂದರೆ ಹರಿಯುವ ಹೊಳೆಗೆ ದೊಣ್ಣೆರಾಯಣ ಅಪ್ಪಣೆ ಹಾಕಬೇಕು. ನಾವು ಮಾಡಿದ ಕೆಲಸವೇ ಪುಣ್ಯ ಮಾಡೋದು ಸಾಕು, ದೇವರೇ ಹಾಕಬೇಕು. ಅಲ್ಲ, ದೇವರಿಲ್ಲದೆ ಇಂದ್ರಾಯ ಸ್ವಾಹ ಅಂತ ಕೊಡ್ತೀರಲ್ಲ, ಇಂದ್ರ ಇಲ್ಲ, ಇಂದ್ರಾಯ ಸ್ವಾಹ ಮಂತ್ರ ಇದೆ, ಮಂತ್ರದಿಂದ ಫಲ ಸಿಗುತ್ತೆ.
ಇದು ಮೀಮಾಂಸಕರ ವಾದ. ಕಾರ್ಯನಿಷ್ಠ ಆದ್ದರಿಂದ ವೇದವು ಈಶ್ವರನನ್ನ ಪ್ರತಿಪಾದನೆ ಮಾಡಲ್ಲ ಅಂದರೆ, ಕಾರ್ಯ ಅಂದರೆ ಯಜ್ಞಯಾಗಾದಿಗಳು ಇಷ್ಟನ್ನು ಹೇಳುತ್ತೆ, ಯಜ್ಞಯಾಗಕ್ಕೆ ಬೇಕಾದ ದೇವತೆಗಳೂ ಇಲ್ಲ. ಹೀಗಾಗಿ ಮೀಮಾಂಸಕ ಸಿದ್ಧಾಂತ ನಾಸ್ತಿಕ ಸಿದ್ಧಾಂತ ಅಲ್ಲ ಅದು. ಆಸ್ತಿಕರು ಏನೋಗ್ತಾರೆ, ಅವರು ವೇದ ಹೋಗ್ತಾರೆ ಅಷ್ಟೇ ಅಲ್ಲ, ಕಣ್ಣಿಗೆ ಕಾಣದ ಆತ್ಮನನ್ನು ಹೋಗ್ತಾರೆ. ಯಾಗ ಮಾಡುವವನಿಗೆ ಪುಣ್ಯ ಬರುತ್ತೆ, ಜನ್ಮಾಂತರದಲ್ಲಿ ಸ್ವರ್ಗಕ್ಕೆ ಹೋಗ್ತಾನೆ, ಅದೆಲ್ಲ ಒಪ್ಪುತ್ತೆ. ಆತ್ಮ ಇದೆ, ಅತೀಂದ್ರಿಯ ವಸ್ತು ಆತ್ಮ, ಅದನ್ನು ಹೋಗ್ತಾರೆ. ಆದರೆ ದೇವತೆಗಳು ಯಾರೂ ಇಲ್ಲ. ಇಂದ್ರಾಯ ಸ್ವಾಹ ಅನ್ನೋ ಮಂತ್ರನೇ ಚತುರ್ಥ್ಯಂತಂ ಪದಂ ದೇವತ ಮುಗಿಯಿತು. ಇಂದ್ರಾಯ ಸ್ವಾಹ ಅಂತ ಚತುರ್ಥ್ಯಂತ ಪದವನ್ನು ಹೇಳಿ ತುಪ್ಪ ಹಾಕ್ರಿ, ಪುಣ್ಯ ಬರುತ್ತೆ, ಸ್ವರ್ಗಕ್ಕೆ ಹೋಗುತ್ತೆ. ಆದ್ರಿಂದ ವೇದವು ಈ ಕಾರ್ಯಪರ ಹೊರತು ಅದಕ್ಕೆ ಈಶ್ವರನಲ್ಲಿ ತಾತ್ಪರ್ಯ ಇಲ್ಲ. ಪುಣ್ಯ ಇಂದ್ರ ಪುಣ್ಯ ಕೊಡಬೇಕಾ? ನೋಡಿ ನೋಡಿ ನೋಡಿ, ನಮ್ಮ ಕಲ್ಪನೆ ಹೇಗಿದೆ ಅಂದ್ರೆ, ಇಂದ್ರನ ಹತ್ರ ಒಂದು ದೊಡ್ಡ ಬಾಕ್ಸ್ ಇದೆ, ತುಂಬಾ ಪುಣ್ಯ ಇಟ್ಕೊಂಡಿದ್ದಾನೆ, ಇಂದ್ರಾಯ ಸ್ವಾಹ ತಕೋ ಅವನು ಕೊಡ್ತಾನೆ. ಆಗ ಪುಣ್ಯ ಕೊಡೋದಲ್ಲ, ಪುಣ್ಯ ಬರೋದು. ಅದು ನಮ್ಮ ಹಕ್ಕು. ಇಂದ್ರಾಯ ಸ್ವಾಹ ಯಜ್ಞ ಮಾಡಿದೇನೆ, ಪುಣ್ಯ ಬರಬೇಕು ನನಗೆ ಅಂತ. ಅವನು ಕೊಟ್ಟರೆ ಇದೆ ಅಂತಲ್ಲ. ಆದ್ರಿಂದ ಪುಣ್ಯ ಕರ್ಮದಿಂದ ಹುಟ್ಟೋದು ಹೊರತು ದೇವತೆ ಕೊಡೋದಲ್ಲ ಅಂತ. ಈ ವಾದವನ್ನ ಕೃಷ್ಣ ಈ ಗೋವರ್ಧನ ಗಿರಿ ಪೂಜೆಯ ಸಂದರ್ಭದಲ್ಲಿ ಈ ವಾದವನ್ನು ಮಾಡ್ತಾನೆ. ಅಸ್ತಿ ಚೇದೀಶ್ವರ ಕಚ್ಚಿತ್ ಫಲರೂಪ್ಯನ್ಯ ಕರ್ಮಣ. ಪುಣ್ಯ ಪಾಪವನ್ನು ಕೊಡುವ ಒಬ್ಬ ದೇವತೆ ಇದ್ದಾನೆ ಅಂತಾದರೆ ಅವನು ಪುಣ್ಯ ಪಾಪ ಧರ್ಮ ಕೊಡ್ತಾನೆ. ನಾವು ಅಯ್ಯೋ ಪಾಪ ಹೋಗ್ಲಿ, ಇವನಿಗೆ ಅಷ್ಟು ಪುಣ್ಯ ಇರಲಿ, ಕೊಡಲ್ಲ. ನೀವು ಮಾಡಿದ ಕೆಲಸ ನೋಡಿ ಕೊಡ್ತಾನೆ. ಕೆಲಸ ನೋಡಿ ಕೊಡ್ತಾನೆ ಅಂದ್ರೆ ಕೊಡೋನೇ ಹಾಕ್ಬೇಕು, ಕೆಲಸನೇ ಕೊಡಬಾರ್ದೇನೋ. ಇದು ಕೃಷ್ಣನ ವಾದ ಗೋವರ್ಧನ ಆಗಿದೆ ಆ ಪೂಜೆಯ ಸಂದರ್ಭದಲ್ಲಿ. ಅದು ಮೀಮಾಂಸಕರವಾದ ಆಗಮತ್ತು ಕಾರ್ಯನಿಷ್ಠ. ಕಾರ್ಯನಿಷ್ಠ ಅಂದ್ರೆ ಕಾರ್ಯವನ್ನು ತಾತ್ಪರ್ಯ ಹೊಂದಿದ್ದು, ಕಾರ್ಯದಲ್ಲಿ ತಾತ್ಪರ್ಯ ಉಳ್ಳದ್ದು, ಯಜ್ಞಯಾಗಾದಿಗಳಲ್ಲಿ ತಾತ್ಪರ್ಯ ಉಳ್ಳದ್ದು. ನ ನಿಷ್ಪನ್ನ ಸ್ವರೂಪಂ. ಕಾರ್ಯ ಅನ್ನೋ ಶಬ್ದಕ್ಕೆ ಆಪೋಸಿಟ್ ಶಬ್ದ ಯಾವುದು? ತತ್ವನಿರ್ಣಯ ಪಾಠ ಆಗಿದೆ ಅಲ್ಲ, ಸಿದ್ಧ. ಕಾರ್ಯ ಸಿದ್ಧ, ವೇದವು ಸಿದ್ಧ ಪರ ಅಲ್ಲ, ಕಾರ್ಯ ಪರ. ನಿಷ್ಪನ್ನ ಸ್ವರೂಪ ಅಂದ್ರೆ ಸಿದ್ಧ ಅಂತ ಅರ್ಥ. ಈಶ್ವರನು ಸಿದ್ಧ, ಯಜ್ಞಯಾಗಾದಿಗಳು ಕಾರ್ಯ. ಕಾರ್ಯವಾದನ್ನು ವೇದ ಹೇಳುತ್ತೆ ಹೊರತು ಸಿದ್ಧವಾದ್ದನ್ನು ಹೇಳೋದಿಲ್ಲ ವೇದ. ನಚ ಅನ್ಯತ್ ಪ್ರಮಾಣಮಸ್ತಿ ಯತ್ ಮೀಮಾಂಸಯಾ ಅನುಗೃಹ್ಯೇತ. ಹೀಗೆ ಪ್ರಮಾಣ ಅಂತ ಇರೋದೇ ಮೂರು, ಪ್ರತ್ಯಕ್ಷ, ಅನುಮಾನ, ಆಗಮ. ಈ ಮೂರು ಈಶ್ವರನನ್ನು ತಿಳಿಸಿಕೊಡಕ್ಕೆ ಸಾಧ್ಯ ಇಲ್ಲ. ಹೀಗಿದ ಮೇಲೆ ಅವನಲ್ಲಿ ಮೀಮಾಂಸಾ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಮಾಣ ಅಂತ ಹೊಂದಿದ್ರೆ ತರ್ಕದಿಂದ ಅದಕ್ಕೆ ಅನುಗ್ರಹ ಮಾಡಬಹುದಿತ್ತು. ಈಶ್ವರನ ವಿಷಯದಲ್ಲಿ ಪ್ರಮಾಣನೇ ಇಲ್ಲ. ಹೌದು, ಬಾಕಿ ವಾದ ಯಾವುದು? ಹೌದು, ಬಾಕಿ ವಾದ ಎಂದ್ರೆ ನಮ್ದು ಆಗಮವು ಈಶ್ವರನ್ನು ತಿಳಿಸ್ತದೆ ಅಂತ ವಾದ, ವೇದಾಂತಿಗಳ ವಾದ. ಅದು ಪೂರ್ವಪಕ್ಷ ಅಲ್ಲ, ಅದು ಸಿದ್ಧಾಂತ. ಇನ್ನು ನೆಕ್ಸ್ಟ್ ವಾದ ಇದೆ ವೇದಾಂತಿಗಳದೆ. ಹೌದು, ಆಗಮ ಈಶ್ವರನ ತಿಳಿಸ್ತದೆ, ಜೀವ ಈಶ್ವರ ಐಕ್ಯ ಇದೆಯಲ್ಲ ಅಂತ. ಅದನ್ನು ಮುಂದೆ ಆ ಪೂರ್ವಪಕ್ಷವನ್ನು ಬ್ರಹ್ಮಶಬ್ದ ವ್ಯಾವೃತ್ತಿಯವಾದ ಪೂರ್ವಪಕ್ಷ ಮಾಡ್ತಾರೆ. ಕಿಂಚ ಆಗಮೋಪಿ ಭವನ್ ವೇದ ಏವ ವಕ್ತವ್ಯ ಅನ್ಯಸ್ಯ ಅನಾಶಂಕನೀಯತ್ವಾತ್ ಪಾರತಂತ್ರ್ಯಾಚ್ಚ ವೇದಸ್ಯ ಪೌರುಷೇಯತ್ವ ಅಪೌರುಷೇಯತ್ವಯೋಃ ಕಾರಣಾಭಾವೇನ ಪ್ರಾಮಾಣ್ಯಮೇವ ದುರ್ಲಭಂ. ನೋಡಿ, ಇನ್ನೊಂದು ವಾದ ಇದು. ನೀವು ಈಶ್ವರನಲ್ಲಿ ಪ್ರಮಾಣ ಕೊಡೋದಾದರೆ ವೇದವನ್ನು ಕೊಡಬೇಕು,
ವೇದವು ಕಾರ್ಯಪರ ಅಂತ ಮೀಮಾಂಸಕರ ಸಿದ್ಧಾಂತ. ಹೋಗಲಿ, ಕಾರ್ಯಪರ ಅಂದ ಬ್ರಹ್ಮಪರ ಅಂತ ಇಟ್ಕೊಳ್ಳೋಣ. ಹಾಗಾದರೆ ಪರಮಾತ್ಮನಲ್ಲಿ ಯಾವುದು ಪ್ರಮಾಣ ಅಂದರೆ ಉಪನಿಷತ್ತು ಪ್ರಮಾಣ ಅನ್ನೋದು. ನಾವು ಕೇಳ್ತೇವೆ ಉಪನಿಷತ್ತು ಪೌರುಷೇನೋ ಅಪೌರುಷೇನೋ ಅಂತ. ಉಪನಿಷತ್ತು ಪೌರುಷೇಯ ಅಂದರೆ ಯಾರೋ ರಚನೆ ಮಾಡಿದ್ದು ಅಂತ. ಯಾರೋ ರಚನೆ ಮಾಡಿದ್ದನ್ನು ನೀವು ಹೇಗೆ ನಂಬ್ತೀರಿ? ಅವನೆಷ್ಟು ಪ್ರಾಮಾಣಿಕ? ಹಾ, ಆಪ್ತಪ್ತ ಸಂದೇಹ. ಅಲ್ಲ, ಯಾರೂ ರಚನೆ ಮಾಡಿದ ಅಪೌರುಷೇಯ ಅಂದರೆ, ಅಪೌರುಷೇಯ ಅಂದರೆ ಪ್ರಮಾಣ ಹೇಗೆ? ಪೌರುಷೇಯ ಅಂದರೂ ಪ್ರಮಾಣ ಯಾಕೆ ಅಂತ ಕೇಳ್ತೀವಿ. ಅಪೌರುಷೇಯ ಅಂದರೂ ಪ್ರಮಾಣ ಯಾಕೆ ಅಂತ ಕೇಳ್ತೀವಿ. ಪೌರುಷೇಯ ಅಂದರೆ ಬರದವನು ಯಾರು, ಅವನನ್ನು ಹೇಗೆ ನಂಬ್ತೀವಿ ಅಂತ. ಅಪೌರುಷೇಯ ಅಂದರೆ ಬರೆಯೋರೇ ಇಲ್ಲ, ಪ್ರಮಾಣ ಆಗೋದು ಹೇಗೆ ಕೇಳ್ತೀವಿ. ಹಾ ನೋಡಿ, ಹಿಟ್ಟಿನ ಮೇಲೆ ಇರುವೆ ಸಂಚಾರ ಆಗಿ ಇಲ್ಲಿ ಹುಲಿ ಇದೆ ಅಂತ ಒಂದು ಸೆಂಟೆನ್ಸ್ ಫಾರ್ಮ್ ಆಯಿತು. ಪ್ರಮಾಣನೋ ಅಪ್ರಮಾಣ? ಇದನ್ನು ಯಾರು ರಚಿಸಿದ್ದಲ್ಲ, ಇರುವೆ ಸಂಚಾರ ಮಾಡ್ತದೆ, ಬುದ್ಧಿಪೂರ್ವಕವಾಗಿ ರಚಿಸಿದ್ದ. ಇದನ್ನು ಪ್ರಮಾಣ ಅಂತೀರೋ ಅಪ್ರಮಾಣ ಅಂತೀರೋ? ಅಪ್ರಮಾಣ. ಬುದ್ಧಿ ಇಲ್ಲದೆ ಒಂದು ಸೆಂಟೆನ್ಸ್ ಕ್ರಿಯೇಟ್ ಆಯಿತು ಅಂದರೆ ಅದನ್ನು ಹೇಗೆ ನಂಬ್ತೀರಿ ನೀವು? ಅಪೌರುಷೇಯವಾದರೂ ಅಪ್ರಮಾಣ, ಪೌರುಷೇಯವಾದರೂ ಅಪ್ರಮಾಣ. ಅಂತೂ ವೇದದಿಂದ ಈಶ್ವರ ತಿಳಿದಿದ್ದಾನೆ, ಅದಕ್ಕೆ ನಾವು ಸಪೋರ್ಟ್ ಮಾಡಲಿಕ್ಕೆ ತರ್ಕ ಮಾಡ್ತೀವಿ ಅಂದರೆ ಅಪ್ರಮಾಣದಿಂದ ತಿಳಿದಿದ್ದನ್ನು ಸಪೋರ್ಟ್ ಮಾಡ್ತೀರಾ ನೀವು? ಇದು ಇದಕ್ಕೆ ಉತ್ತರ. ವೇದಸ್ಯ ಅಪೌರುಷೇಯತ್ವಾತ್ ಅತಃ ಅನ್ನೋ ಶಬ್ದ. ಕಿಂಚ ಆಗಮೋಪಿ ಭವನ್, ಆಗಮವು ಆಗುವುದಾದಲ್ಲಿ, ನಮ್ಮ ಕನ್ನಡದ ಆಗಮವು ಪ್ರಮಾಣವಾಗುವುದಾದಲ್ಲಿ, ಆಗಮೋಪಿ ಭವನ್ ಅನ್ನೋ ಶಬ್ದದ ಅರ್ಥ ವೇದ ಏವ ವಕ್ತವ್ಯ, ವೇದರೂಪ ಆಗಮವು ಪ್ರಮಾಣ ಅಂತ ಹೇಳಬೇಕು. ಅನ್ಯಸ್ಯ, ವೇದ ಬಿಟ್ಟು ಬೇರೆ, ಅನಾಶಂಕನೀಯತ್ವ, ಬೇರೆದ್ದು ಬೌದ್ಧರ ಶಾಸ್ತ್ರ, ಜೈನರ ಶಾಸ್ತ್ರ ಅಂದರೆ ಅದೆಲ್ಲ ಪ್ರಮಾಣ ಅಂತ ಇದಕ್ಕೆ ಬರಲ್ಲ. ಪಾರತಂತ್ರ್ಯಾಚ್ಚ, ಅವೆಲ್ಲ ಪೌರುಷೇಯ ಆದ್ದರಿಂದ ಪರತಂತ್ರ. ವೇದಸ್ಯ, ಇನ್ನು ವೇದವನ್ನು ಈಶ್ವರನಿಗೆ ಪ್ರಮಾಣ ಅನ್ಬೇಕು. ಪೌರುಷೇಯತ್ವ ಅಪೌರುಷೇಯತ್ವಯೋಹ, ಪೌರುಷೇಯ ಆಗಲಿ ಅಪೌರುಷೇಯ ಅಂತ ಎರಡು ಒಪ್ಪಿಕೊಂಡರೂ ಕೂಡ ಕಾರಣಾಭಾವೇನ, ಪ್ರಮಾಣ ಅನ್ನೋದಕ್ಕೆ ಒಂದು ಕಾರಣ ಬೇಕು. ಪೌರುಷೇಯ ಆದರೆ ಏನು ಕಾರಣ? ಹೇಳಿರುವ ವ್ಯಕ್ತಿ ಆಪ್ತ ಅಲ್ಲ, ಕಾರಣಾಭಾವೆ. ಅಪೌರುಷೇಯ ಅಂತಾದರೆ ಪ್ರಮಾಣ ಆಗಬೇಕಾದರೆ ಯಾವುದು ಕಾರಣ ಇಲ್ಲ, ರಚಿಸುವ ವ್ಯಕ್ತಿ ಸರಿಯಾಗಿದ್ದರೆ ವಾಕ್ಯ ಪ್ರಮಾಣ ಆಗುತ್ತೆ. ರಚಿಸುವ ವ್ಯಕ್ತಿಯೇ ಇಲ್ಲ ಅಂದರೆ ಕಾರಣ ಇಲ್ಲ ಪ್ರಮಾಣ ಆಗಲಿಕ್ಕೆ. ಪ್ರಾಮಾಣ್ಯಮೇವ ದುರ್ಲಭಂ, ಸ್ವತಃ ಪ್ರಾಮಾಣ್ಯಾಂಗೀಕಾರೇತು ವೇದ ವಿರುದ್ಧಾನಾಮಪಿ ಶಾಕ್ಯಾದಿವಚಸಾಂ ತಥಾತ್ವಾಪಾತೇನ ಪುನಃ ವೇದ ಅಪ್ರಾಮಾಣ್ಯ ತಾದವಸ್ಥ್ಯಂ. ವೇದವು ಪ್ರಮಾಣನ ಅಪ್ರಮಾಣನ? ನಮ್ಮ ರೀತಿಯಿಂದ ಪ್ರಮಾಣ. ಅಪೌರುಷೇಯ ಆದರೆ ಹೇಗೆ ಪ್ರಮಾಣ ಆಗೋದು? ಸ್ವತಃ ಪ್ರಮಾಣ, ಪ್ರಾಮಾಣ್ಯಂ ಸ್ವತಃ ಅಂದರೆ ಅರ್ಥ ಏನು? ಹಾಂ, ಒಂದು ಪ್ರಮಾಣವು ಸರಿ ಅಂತಾಗೋದಕ್ಕೆ ಒಂದು ರೀಸನ್ ಬೇಡ, ತಪ್ಪು ಅಂತಾಗಬೇಕಾದ್ರೆ ಒಂದು ರೀಸನ್ ಬೇಕು. ಇದು ಪ್ರಾಮಾಣ್ಯಂ ಸ್ವತಃ. ಸೋ ವೇದ ಅಪೌರುಷೇಯ, ಅದು ತಪ್ಪು ಆಗೋಕ್ಕೊಂದು ಕಾರಣ ಇಲ್ಲ, ಆದ್ದರಿಂದ ಅದು ಹೇಳಿದ್ದೆಲ್ಲ ಸರಿ. ಪ್ರಾಮಾಣ್ಯಂ ಸ್ವತಃ ಅಂತ ಹೀಗೆ ಹೇಳೋದಾದರೆ, ಹಾಗಾದರೆ ಬೌದ್ಧರ ವಾಕ್ಯ ಇದೆಯಲ್ಲ, ಅದು ಅಲ್ಲಿ ಪ್ರಾಮಾಣ್ಯಂ ಸ್ವತಃ ಹೌದಲ್ಲ? ಪ್ರಾಮಾಣ್ಯಂ ಸ್ವತಃ ಅಂದರೆ ಒಂದು ವಾಕ್ಯ ಸರಿ ಅಂತಾಗಬೇಕಾದ್ರೆ ಕಾರಣ ಬೇಡ. ಬೌದ್ಧರ ವಾಕ್ಯವು ವಾಕ್ಯ, ಕಾರಣ ಬೇಡ ಸರಿ ಅಂತಾಗಲಿಕ್ಕೆ, ಅದು ಸರಿ ಅಂತ ಆಯಿತು. ಅದಕ್ಕೆ ಬೌದ್ಧರ ವಾಕ್ಯನೂ ಸರಿ, ವೇದನೂ ಸರಿ. ಬೌದ್ಧರ ವಾಕ್ಯಕ್ಕೆ ವಿರುದ್ಧವಾಗಿದೆ ವೇದ, ಅಲ್ಲಿಗೆ ವೇದ ಏನಾಯಿತು? ಪ್ರಮಾಣ ಅಂತಾಯಿತು. ಅಲ್ಲಿಗೆ ವೇದವು ಈಶ್ವರನ ತಿಳಿಸಿದರೆ ವೇದವೇ ಅಪ್ರಮಾಣ ಆಗೋಯ್ತು. ಪ್ರಾಮಾಣ್ಯ ಸ್ವತಃ ಸೊಪ್ಪಿದ ಪಕ್ಷದಲ್ಲಿ ಏನು ಹೇಳಿ? ವೇದ ಅಲ್ಲ ಯಾವುದು? ಅಲ್ಲೇ ಬೌದ್ಧರದ್ದು ಆಪ್ತಿ ಮೂಲ ಅಂತ ನೀವೇ ಹೇಳಿದ್ರಲ್ಲ, ಅದು ಪ್ರಬಲ ಆಯಿತು. ವೇದ ಆಪ್ತಿ ಮೂಲ ಅಲ್ಲ, ಅದರಿಂದ ಇದಕ್ಕೆ ಹೊಡಿತೀವಿ. ಹ್ಮ್,
ನಿಮ್ಮ ಇವಾಗ ಥಿಯರಿ ಏನು ಅಂದ್ರೆ ಪ್ರಮಾಣ ಅಂತ ಆಗ್ಬೇಕಾದ್ರೆ ಒಂದು ಕಾರಣ ಬೇಡ, ಸ್ವತಃ ಅಲ್ಲಿಗೆ ಸ್ವತಃ ಪ್ರಮಾಣ ಅಂದ್ಮೇಲೆ ಬೌದ್ಧ ವಾಕ್ಯನೂ ಪ್ರಮಾಣ ಆಗಬೇಕು, ವೇದನೂ ಪ್ರಮಾಣ ಆಗಬೇಕು. ಇಲ್ಲಿ ಪ್ರಾಮಾಣ್ಯಂ ಸ್ವತಃ, ಅಲ್ಲೂ ಪ್ರಾಮಾಣ್ಯಂ ಸ್ವತಃ, ಆದಮೇಲೆ ಅದು ಪ್ರಮಾಣ ಆಯಿತು. ಅದು ಪ್ರಮಾಣ ಆದ್ರಿಂದ ಈ ವೇದಕ್ಕೆ ವಿರುದ್ಧವಾಗಿ ಹೇಳ್ತಾ ಇದೆ, ಅದು ಶೂನ್ಯವಾದವನ್ನು ಹೇಳ್ತಾ ಇದೆ, ಅದಕ್ಕೆ ವಿರುದ್ಧ ಆಯಿತು ವೇದ. ಒಂದ ವೇದವನ್ನು ಕೈಬಿಡ್ರಿ, ಒಂದ ಬೌದ್ಧ ವಾಕ್ಯವನ್ನು ಕೈಬಿಡ್ರಿ. ಆದ್ರಿಂದ ಇದು ಅತಃ ಅನ್ನೋ ಶಬ್ದದಿಂದ ವ್ಯಾವೃತ್ತಿ. ಪ್ರಾಮಾಣ್ಯಸ್ಯ ಸ್ವತತ್ವಾತ್, ನಮ್ಮ ಸಿದ್ಧಾಂತದ ಮೂಲ ತತ್ವಗಳು ಏನಿದೆಯೋ ಎಲ್ಲ ಜಿಜ್ಞಾಸಾಧಿಕರಣದಲ್ಲಿ ಇದೆ. ಅದನ್ನು ಅತಃ ಅನ್ನೋ ಶಬ್ದದಿಂದ ಎಳೆದಿದ್ದಾರೆ ಆಚಾರ್ಯರು. ಅತಃ ಅನ್ನೋ ಶಬ್ದಕ್ಕೆ ಐದು ಅರ್ಥಗಳನ್ನು ಮಾಡ್ತಾರೆ ನೋಡಿ. ಆಚಾರ್ಯರು ತಮ್ಮ ಸಿದ್ಧಾಂತವನ್ನು ಸಮರ್ಥನೆ ಮಾಡೋದಕ್ಕೋಸ್ಕರ ಅತಃ ಅನ್ನೋ ಶಬ್ದಕ್ಕೆ ಐದು ಅರ್ಥ ಮಾಡಿದ್ದಾರೆ. ಇನ್ನು ಇನ್ನೊಬ್ರು ಬಂದರೆ ಅವರ ಸಿದ್ಧಾಂತ ಆರನೇದಿದ್ರೆ ಆರು ಅತಃ ಅಂತ, ಇನ್ನು ಸುಮ್ಮನೆ ಬುರುಡೆ ಬಿಟ್ಟಿದ್ದಲ್ಲ ಆಚಾರ್ಯರು ಅಂತ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳ್ತಾರೆ. ಅತಃ ಅನ್ನೋ ಶಬ್ದಕ್ಕೆ ಆದ್ರಿಂದ ಅಂತ ಅರ್ಥ. ಆದ್ರಿಂದ ಅಂದ್ರೆ ಎದ್ರಿಂದ, ಬ್ಯಾಕ್ ರೆಫರೆನ್ಸ್ ಬೇಕು. ವೇದವ್ಯಾಸರು ಬ್ರಹ್ಮಸೂತ್ರವನ್ನು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ರಚನೆ ಮಾಡಿದರು. ಇದಕ್ಕಿಂತ ಮುಂಚೆ ಅವರು ಮಾಡಿದ ಕೆಲಸ ಬ್ರಹ್ಮತರ್ಕ, ಬ್ರಹ್ಮತರ್ಕವನ್ನು ರಚನೆ ಮಾಡಿ ಅಥಾತೋ ಬ್ರಹ್ಮ ಜಿಜ್ಞಾಸ ಅದರ ಜಿಷ್ಟನ್ನು ಇಲ್ಲಿ ಕೊಟ್ಟರು. ಅತಃ ನಾನು ಬ್ರಹ್ಮತರ್ಕದಲ್ಲಿ ಬ್ರಹ್ಮನ ಜಿಜ್ಞಾಸೆಯನ್ನ ಇಷ್ಟು ಕಾರಣಗಳಿಂದ ಮಾಡಬೇಕು ಅಂತ ಹೇಳಿದ್ದೇನೆ ಅತಃ. ಇದನ್ನು ಆಚಾರ್ಯ ಅನ್ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅಂದ ಐದು ಅರ್ಥ, ವೇದವು ಪ್ರಮಾಣಾದ್ರಿಂದ, ಪ್ರಾಮಾಣ್ಯ ಸ್ವತಃ ಆದ್ರಿಂದ, ಶಬ್ದವು ಪ್ರಮಾಣಾದ್ರಿಂದ, ಬ್ರಹ್ಮ ಜಿಜ್ಞಾಸೆಗೆ ಮೋಕ್ಷ ಎಂಬ ಪ್ರಯೋಜನ ಇರೋದ್ರಿಂದ, ಇಷ್ಟು ಎಲ್ಲ ಅರ್ಥ ಮಾಡಿದ್ದಾರೆ. ಇದನ್ನು ಯಾವ ಬೇಸಿಸಲ್ಲಿ ನೀವು ಅರ್ಥ ಮಾಡಿದ್ದೀರಿ ಅಂದ್ರೆ, ಇದೆಲ್ಲ ಬ್ರಹ್ಮತರ್ಕದಲ್ಲಿ ವೇದವ್ಯಾಸರು ಹೇಳಿದ್ದಾರೆ. ಅದನ್ನ ಅಸಹ ಇತಿ ಅಭ್ಯಸೂಚಯತ್, ಸಂಕ್ಷೇಪ ಒಂದು ಅತಃ ಅನ್ನೋ ಶಬ್ದದಿಂದ ಅದನ್ನೆಲ್ಲ ರೆಫರೆನ್ಸ್ ತಗೊಂಡಿದ್ದಾರೆ ಆಚಾರ್ಯರು. ಆದ್ರಿಂದ ಅದಕ್ಕೆ ಅನುಗುಣವಾಗಿ ಟೀಕಾಕ್ತಾರೆ, ಎಲ್ಲ ಕುತರ್ಕಗಳನ್ನು ಮಾಡ್ತಾ ಇದ್ದಾರೆ. ಕಿಂಚ ಶಬ್ದಸ್ಯೈವ ಪ್ರಾಮಾಣ್ಯಂ ದುರ್ಘಟಂ ಅರ್ಥ ಸಂಸ್ಪರ್ಶ ಶೂನ್ಯತ್ವಾತ್ ವಾಕ್ಯಾರ್ಥ ಪ್ರತ್ಯಾಯನ ಪ್ರಕಾರ ಅನಿರೂಪಣಾಚ್ಚ ಕುತಃ ತದ್ವಿಶೇಷಸ್ಯ ವೇದಸ್ಯ. ಇನ್ನು ಅತಃ ಅನ್ನೋದಕ್ಕೆ ಇನ್ನೊಂದು ಅರ್ಥ, ಅನ್ವಿತೇ ವಿತ್ಪತ್ತಿ ಸದ್ಭಾವಾತ್ ಅಂತ. ಅದಕ್ಕೆ ಅನುಗುಣವಾದ ಪೂರ್ವಪಕ್ಷವನ್ನು ಮುಂದೆ ಕಿಂಚ ಅಂತ ತಗೋತಿದ್ದಾರೆ ಟೀಕಾಚಾರ. ವೇದವು ಪ್ರಮಾಣ, ವೇದವು ಈಶ್ವರನ್ನ ಹೇಳುತ್ತದೆ ಅಂತ ನಿಮ್ಮ ವಾದ. ವೇದ ಅಂದ್ರೆ ಶಬ್ದರಾಶಿ, ಶಬ್ದವೇ ಅಪ್ರಮಾಣ. ಹಾಗಿದ ಮೇಲೆ ವೇದ ಪ್ರಮಾಣ ಆಗೋಕ್ಕೆ ಸಾಧ್ಯ ಇಲ್ಲ. ಶಬ್ದ ಅಪ್ರಮಾಣ ಅಂದ್ರೇನು? ಶಬ್ದ ಅಂದ್ರೆ ಸೆಂಟೆನ್ಸ್. ನಾನು ಹೇಳಿದ ಸೆಂಟೆನ್ಸು ಪ್ರಮಾಣ ಅಲ್ಲ. ನಾನೇನೇನೇನು ಇಲ್ಲಿ ಒದರ್ತೇನೋ ಇದು ಯಾವುದು ಪ್ರಮಾಣ ಅಲ್ಲ. ಪ್ರಮಾಣ ಅಲ್ಲ ಅಂದ್ರೆ ಏನು? ಪ್ರಮಾ ಜನಕ ಅಲ್ಲ. ಪ್ರಮಾ ಅಂದ್ರೆ ಜ್ಞಾನ, ಯಥಾರ್ಥ ಜ್ಞಾನ. ಯಥಾರ್ಥ ಜ್ಞಾನಕ್ಕೆ ಜನಕವೇ ಅಲ್ಲ ಶಬ್ದ. ಟೋಟಲಿ ಇದೆಷ್ಟು ಅಸಂಬದ್ಧ ಪೂರ್ವ ಪಕ್ಷ ನೋಡ್ರಿ. ನಾನು ಹೇಳಿದ ಯಾವುದೇ ವಾಕ್ಯದಿಂದ ನಿಮಗೆ ಜ್ಞಾನವೇ ಬರಲ್ಲ. ತರ್ಕದಿಂದ ಪ್ರೂವ್ ಮಾಡ್ತೀನಿ ನಾನು. ಆಯ್ತಾ? ಶಬ್ದ ಏವ ಅಪ್ರಮಾಣಂ, ಶಬ್ದವೇ ಪ್ರಮಾಣ ಅಲ್ಲ. ಅಂದ್ರೆ ಶಬ್ದದಿಂದ ಯಥಾರ್ಥ ಜ್ಞಾನ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಹುಟ್ಟಾ ಇದೆ ಅಂತ ನೀವು ಹೇಳಬಹುದು, ಹುಟ್ಟಕ್ಕೆ ಸಾಧ್ಯ ಇಲ್ಲ. ಪ್ರೂವ್ ಮಾಡ್ರಿ ಅಂತ ನಾನು ಕೇಳ್ತೇನೆ. ನೋಡಿ, ಕಾಡಿನಲ್ಲಿ ಜಿಂಕೆಯು ಹುಲ್ಲು ಮೇಯುತ್ತಾ ಇದೆ ಅಂತ ಸೆಂಟೆನ್ಸ್ ಹೇಳಿದೆ. ಇದರಿಂದ ಒಂದು ಜ್ಞಾನ ನಿಮಗೆ ಬಂತು. ಈ ಸೆಂಟೆನ್ಸ್ ಆ ಜ್ಞಾನವನ್ನು ಹೇಗೆ ಕೊಡೋಕೆ ಸಾಧ್ಯ? ಕಾಡಿನಲ್ಲಿ ಅನ್ನೋ ಶಬ್ದ ಇರೋದು ಇಲ್ಲಿ, ಕಾಡಿರೋದು ಎಲ್ಲೋ ದೂರದಲ್ಲಿ. ಈ ಶಬ್ದಕ್ಕೂ ಆ ಅರ್ಥಕ್ಕೂ ಏನ್ ರಿಲೇಷನ್? ಜಿಂಕೆ ಇರೋದು ಅಲ್ಲೆಲ್ಲೋ, ಶಬ್ದ ಇರೋದು ಇಲ್ಲಿ, ಶಬ್ದಕ್ಕೂ ಅರ್ಥಕ್ಕೂ ಲಿಂಕೇ ಇಲ್ಲ. ಈ ಶಬ್ದವು ಅದನ್ನ ಕನ್ವೆ ಮಾಡೋದು ಹೇಗೆ ಅಲ್ಲ? ಶಬ್ದದಿಂದ ಅರ್ಥ ತಿಳಿಯುವ ಒಂದು ಮೆಥೆಡ್ ಅನ್ನ ನೀವು ಪ್ರೂವ್ ಮಾಡೋಕೆ ಸಾಧ್ಯ ಇಲ್ಲ. ಅದರಿಂದ ಶಬ್ದವು ಅರ್ಥವನ್ನು ತಿಳಿಸೋದೇ ಇಲ್ಲ. ಹಾಗಿದ ಮೇಲೆ ವೇದರೂಪವಾದ ಶಬ್ದದಿಂದ ನಿಮಗೆ ಜ್ಞಾನ ಬರೋಕ್ಕೆ ಸಾಧ್ಯ ಇಲ್ಲ.
ಬರ್ತಾ ಇದೆ ಅಂತ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಬಹುದು, ಜಸ್ಟಿಫೈ ಮಾಡ್ರಿ ಅಂತ ಕೇಳ್ತಾ ಇದ್ದೀರ. ಆದ್ರಿಂದ ಶಬ್ದ ಏವ ಅಪ್ರಮಾಣಂ. ಇನ್ನು ಒಂದು ಶಬ್ದಕ್ಕೆ ಒಂದು ಅರ್ಥ ಇದೆ ಅಂತ ಒಪ್ಕೊಳ್ಳೋಣ. ಉದಾಹರಣೆಗೆ ನನ್ನ ತಂದೆ ನನಗೆ ಹರಿದಾಸ ಅಂತ ಹೆಸರಿಟ್ಟರು. ಆ ಶಬ್ದಕ್ಕೂ ನನಗೆ ಏನು ರಿಲೇಷನ್ಶಿಪ್ಪು ಅಂದರೆ, ನಮ್ಮ ತಂದೆಯ ಇಚ್ಛೆನೇ ಒಂದು ರಿಲೇಷನ್ಶಿಪ್. ಈ ಶಬ್ದ ಇವನಿಗಿರಲಿ ಅಂತ ಅವರು ಇಚ್ಛೆ ಪಟ್ಟಿದ್ದಾರೆ ಅದು. ಆದರೆ ವಾಕ್ಯವು, ಸೆಂಟೆನ್ಸು ಒಂದೊಂದು ಶಬ್ದದ ಅರ್ಥಗಳನ್ನು ಬಿಡಿ ಬಿಡಿಯಾಗಿ ಹೇಳುತ್ತೆ. ನೋಡಿ ಉದಾಹರಣೆಗೆ, ಗೌಹು ಅಶ್ವಃ ಪುರುಷ ಹಸ್ತಿ ಅಂತಂದೆ ನಾನು. ನಿಮಗೆ ಶಬ್ದ ಬೋಧ ಬಂತ? ಇಂಡಿವಿಜುವಲ್ ಆಯ್ತು, ಅದನ್ನು ಶಬ್ದ ಬೋಧ ಅಂತ ಹೇಳಲ್ಲ. ಗೌಹು ಅನ್ನೋ ಶಬ್ದದಿಂದ ಒಂದು ಪ್ರಾಣಿಯ ಫ್ಲ್ಯಾಶ್ ಆಯಿತು, ಅಶ್ವಃ ಅನ್ನೋ ಶಬ್ದದಿಂದ ಒಂದು ಪ್ರಾಣಿಯ ಫ್ಲ್ಯಾಶ್ ಆಯಿತು. ಇಂಡಿವಿಜುವಲ್ ಆಗಿ ಅಷ್ಟು ಪ್ರಾಣಿಗಳು ನಿಮಗೆ ತಿಳಿಯಿತು. ಇದನ್ನ ಶಬ್ದ ಬೋಧ ಅಂತ ನಾವು ಕರೆಯಲ್ಲ. ಅಲ್ಲಿಗೆ ಶಬ್ದ ಬೋಧ ಅಂದ್ರೆ ಅನ್ವಯ ಜ್ಞಾನ, ಎರಡು ಅರ್ಥಗಳಿಗೆ ರಿಲೇಷನ್ಶಿಪ್. ನೋಡಿ, ಗೌಹು ಗಚ್ಚತಿ, ಇವಾಗ ಅರ್ಥ ಆಯಿತು ಅಂತ ಅರ್ಥ. ಗೌಹು ಅಶ್ವಃ ಪುರುಷೋ ಹಸ್ತಿ ಅಂದಾಗ ಅರ್ಥ ಆಗಲಿಲ್ಲ ನಿಮಗೆ. ಗೌಹು ಗಚ್ಚತಿ ಅಂದಾಗ ಅರ್ಥ ಆಯಿತು. ಏನು ಅರ್ಥ ಆಗೋದಂದ್ರೆ ಎರಡು ಮೀನಿಂಗ್ಗಳಲ್ಲಿ ರಿಲೇಷನ್ಶಿಪ್ ಸಿಕ್ತು. ಗಚ್ಚತಿ ಅಂತ ಒಂದು ಕ್ರಿಯೆ, ಗೌಹು ಅಂತ ಒಂದು ಪ್ರಾಣಿ, ಈ ಕ್ರಿಯೆ ಈ ಪ್ರಾಣಿಯಲ್ಲಿ ನಡೀತಾ ಇದೆ. ಇದನ್ನ ಶಬ್ದಬೋಧ ಅಂತ ನಾವು ಕರೀತಾ ಇದ್ದೀವಿ. ಹಾಗಾದರೆ ಶಬ್ದಬೋಧ ಅಂದರೆ ಎರಡು ಪದಾರ್ಥಗಳ ಸಂಬಂಧ ಜ್ಞಾನ. ಈ ಸಂಬಂಧ ಇದೆಯಲ್ಲ ಕ್ರಿಯೆಗೂ ಈ ಗೋವಿಗೂ ಒಂದು ಸಂಬಂಧ ಇದೆಯಲ್ಲ, ಇದನ್ನು ತಿಳಿಸುವ ಪದ ಸೆಂಟೆನ್ಸ್ನಲ್ಲಿ ಯಾವುದಿದೆ ಹೇಳಿ. ಗೌಹು ಅನ್ನೋದು ಆ ಪ್ರಾಣಿಯನ್ನು ತಿಳಿಸ್ತು, ಗಚ್ಚತಿ ಅನ್ನೋದು ಒಂದು ಆಕ್ಷನ್ ಅನ್ನು ತಿಳಿಸ್ತು, ಇವೆರಡಕ್ಕೆ ರಿಲೇಷನ್ಶಿಪ್ ಅನ್ನು ತಿಳಿಸುವ ಪದ ಸೆಂಟೆನ್ಸ್ನಲ್ಲಿ ಯಾವುದಿದೆ? ಯಾವುದೂ ಇಲ್ಲ, ಯಾವುದೂ ಇಲ್ಲ. ಆದ್ರಿಂದ ಸೆಂಟೆನ್ಸು ಒಂದು ಅರ್ಥ ಫ್ಲ್ಯಾಶ್ ಮಾಡಿಸ್ಕೊಡ್ಬೋದು ಹೊರತು ಶಬ್ದಬೋಧವನ್ನು ಉಂಟು ಮಾಡಿಕೊಡೋಕ್ಕೆ ಸಾಧ್ಯ ಇಲ್ಲ ಅಂದ ಶಬ್ದ ಅಪ್ರಮಾಣಂ. ಎಂಥ ಲಾಜಿಕ್ ನೋಡಿ, ತರ್ಕವನ್ನು ನಾವು ಅರಸಕ್ಕೆ ಹೋದರೆ ಆಯ್ತಾ, ನಮ್ಮ ದಿನನಿತ್ಯದ ವ್ಯವಹಾರಗಳು ನಡೆಯುತ್ತೆ ಹೇಗೆ 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 ಅಂತ ಎಲ್ಲದಕ್ಕೂ ಅಡ್ಡ ಬರ ಅನ್ನ ಶಬ್ದವು ಅಪ್ರಮಾಣ. ಇದು ಪುರಪಕ್ಷ, ಇದಕ್ಕೆ ಉತ್ತರ ಕೊಡಬೇಕು ಅತಃ ಅನ್ನೋ ಶಬ್ದ. ಆಯ್ತಾ, ಇದಕ್ಕೆ ನಮ್ಮ ಉತ್ತರ ಏನು? ಅನ್ವಿತೆ ಶಕ್ತಿ. ಶಬ್ದವು ಕೇವಲ ಅರ್ಥವನ್ನಷ್ಟೇ ಇಂಡಿವಿಜುವಲ್ ಆಗಿ ತಿಳಿಸಿಕೊಡಲ್ಲ, ಆ ರಿಲೇಷನ್ಶಿಪ್ಪು ಅದಕ್ಕೆ ಅರ್ಥ. ಅಶ್ವಃ ಅಂದ ಕೂಡಲೆ ಏನ್ ಆಚಾರ್ಯ ಅಂತ ಕೇಳ್ತೀರಿ ನೀವು, ಅಂದ ಅದಕ್ಕೆ ರಿಲೇಟೆಡ್ ಇನ್ನೊಂದು ಪದಾರ್ಥ ಇದೆ ಅಂತ ನಿಮ್ಗೆ ಗೊತ್ತ? ಅಶ್ವ ಅನ್ನೋ ಶಬ್ದದಿಂದ ಫ್ಲ್ಯಾಶ್ ಆಯ್ತು. ಅಂದ ಶಬ್ದವು ಇಂಡಿವಿಜುವಲ್ ಆಗಿ ಅರ್ಥವನ್ನು ಕೇಳೋದ್ರ ಜೊತೆ ಒಂದು ಅನ್ವಯವನ್ನು ಹೇಳುತ್ತದೆ. ಅನ್ವಿತೆ ವ್ಯುತ್ಪತ್ತಿ ಸದ್ಭಾವ. ಕಿಂಚ ಶಬ್ದಸ್ಯೈವ ಪ್ರಾಮಾಣ್ಯಂ ದುರ್ಘಟಂ. ಹೌದು, ಇಲ್ಲ ಇಲ್ಲ, ಅದು ಅನುಮಾನ, ಅದು ಅನುಮಾನ. ಅಳ್ತಾ ಇರೋದ್ರಿಂದ ಮಗುವಿಗೆ ಏನೋ ಬೇಕಾಗಿದೆ, ಇದು ಅನುಮಾನ. ನಾವು ಶಬ್ದದ ಬಗ್ಗೆ ಮಾತಾಡ್ತೀವಿ, ಶಬ್ದವು ರಿಲೇಷನ್ಶಿಪ್ ಅನ್ನು ತಿಳಿಸ್ಕೊಡೋದು ಹೇಗೆ ಅಂತ ಅನುಮಾನದಲ್ಲಿ ಗೊತ್ತು ನಮಗೆ, ಅದಾಗತ್ತೆ ಅವರು. ಕಿಂಚ ಶಬ್ದಸೀವ ಪ್ರಾಮಾಣ್ಯ ಎಲ್ಲಿ? ಏನ್ ಮಾಡ್ತೀರಿ, ಏನ್ ಮಾಡ್ತೀರಿ ಹೇಳಿ. ಅವಾಗ ನೋಡಿ, ಇದೊಂದು ಥಿಯರಿ ಇದೆ ನಮ್ಮಲ್ಲಿ, ಶಬ್ದವು ಅರ್ಥವನ್ನು ಕಡಿಮೆ ಮಾಡೋದೇ ಇಲ್ಲ, ಶಬ್ದ ಕೇಳಿ ನಾವು ಊಹೆ ಮಾಡೋದು ಅಂತ. ನಮ್ಮ ಸಿದ್ಧಾಂತ ಏನಂದ್ರೆ ಶಬ್ದವೇ ರಿಲೇಷನ್ಶಿಪ್ ಅನ್ನು ಹೇಳೋದು, ಶಬ್ದವು ಅನುಮಾನದಲ್ಲಿ ಸೇರ್ತದೆ ಅಂತ ಒಂದು ಸಿದ್ಧಾಂತ, ವೈಶೇಷಿಕರ ಸಿದ್ಧಾಂತ ಅದು. ಕಿಂಚ ಶಬ್ದಸ್ಯೈವ ಪ್ರಾಮಾಣ್ಯಂ ದುರ್ಘಟಂ ಅರ್ಥ ಸಂಸ್ಪರ್ಶ ಶೂನ್ಯತ್ವ. ಸಂಸ್ಪರ್ಶ ಅಂದ್ರೇನು? ಸಂಬಂಧ. ಶಬ್ದ ಇಲ್ಲಿದೆ, ಕಾಡು ಅನ್ನೋ ಪ್ರದೇಶ ಎಲ್ಲೋ ಇದೆ, ಅವೆರಡಕ್ಕೆ ಸಂಬಂಧವೇ ಇಲ್ಲ. ಈ ಶಬ್ದವು ಅರ್ಥವನ್ನು ಹೇಗೆ ತಿಳಿಸಿಕೊಡುತ್ತದೆ? ವಾಕ್ಯಾರ್ಥ ಪ್ರತ್ಯಾಯನ ಕಾರಣ ಅನಿರೂಪಣಾಚ್ಯ. ಇನ್ನೊಂದು ಕಾರಣ, ಪ್ರಕಾರ ಅನಿರೂಪಣಾಚ್ಯ. ನೀವು ಶಬ್ದಕ್ಕೊಂದು ಅರ್ಥಕ್ಕೊಂದು ರಿಲೇಷನ್ಶಿಪ್ ಹೇಳಿ ಬೇಕಾದ್ರೆ, ಆದರೆ ವಾಕ್ಯಾರ್ಥ ಅಂದ್ರೆ ಏನು? ಎರಡು ಅರ್ಥಗಳ ಸಂಬಂಧ.
ಆ ಸಂಬಂಧ ಹೇಗೆ ತಿಳಿಯುತ್ತದೆ ಅನ್ನೋದಕ್ಕೆ ಸಮರ್ಥನೆ ಇಲ್ಲ. ಅಂದರೆ ಅನ್ವಯ ತಿಳಿಯೋದಕ್ಕೆ ಕಾರಣವನ್ನು ನೀವು ಸಮರ್ಥನೆ ಮಾಡಲಿಕ್ಕೆ ಬರಲ್ಲ. ಕುತ ತದ್ವಿಶೇಷಸ್ಯ ವೇದಸ್ಯ. ಹೀಗೆ ಶಬ್ದನೇ ಅಪ್ರಮಾಣ ಆದಮೇಲೆ ಶಬ್ದ ವಿಶೇಷವಾದ ವೇದವು ಸರ್ವಥಾ ಅಪ್ರಮಾಣ. ಅಂದರೆ ವೇದವು ಈಶ್ವರನಲ್ಲಿ ಪ್ರಮಾಣ ಅಂತ ಹೇಳಬೇಡ್ರಿ. ಸಾಕು, ಇಲ್ಲಿ ನಿಲ್ಸೋಣ. ಇನ್ನು 11:00 ಮತ್ತೆ ನಾವು ಸೇರೋಣ. ಶ್ರೀಕೃಷ್ಣ ಪ್ರಯೋಜನ ಈಶ್ವರ ಜಿಜ್ಞಾಸಾಯ ಅಭ್ಯುದಯೋ ವಾ ಸ್ಯಾತ್ ಮೋಕ್ಷೋ ವಾ ನಾದ್ಯಃ ತಸ್ಯ ಧರ್ಮಾದಿ ಲಘೂಪಾಯ ಸಾಧ್ಯಸ್ಯ ಶಾಸ್ತ್ರಾಂತರ ಪ್ರಯೋಜನತ್ವಾತ್ ನ ದ್ವಿತೀಯಃ ತಸ್ಯ ಅಪಾಮಸೋಮನ್ ಇತ್ಯಾದಿ ಆಗಮೇನ ಲಘೂಪಾಯಾಂತರ ಸಾಧ್ಯತಾ ಅವಗಮಾತ್. ಇದುವರೆಗೆ ಜಿಜ್ಞಾಸೆಗೆ ವಿಷಯ ಇಲ್ಲ, ಆದ್ದರಿಂದ ಜಿಜ್ಞಾಸೆ ನ ಕರ್ತವ್ಯ ಅಂತ ಪ್ರಶ್ನೆಯನ್ನು ಮಾಡಿದರು. ಇವಾಗ ಪ್ರಯೋಜನ ಇಲ್ಲ, ಆದ್ದರಿಂದ ಜಿಜ್ಞಾಸ ನ ಕರ್ತವ್ಯ ಅಂತ ಸಮರ್ಥನೆ ಮಾಡ್ತಾರೆ. ಪ್ರಾಯ ವಿಷಯ ಇಲ್ಲ ಅನ್ನೋದ್ರಷ್ಟು ಕಷ್ಟ, ಪ್ರಯೋಜನ ಇಲ್ಲ ಅನ್ನೋ ಪೂರ್ವಪಕ್ಷ ಆಗಲ್ಲ. ಯಾಕೆಂದರೆ ನಮಗೆಲ್ಲ ಗೊತ್ತು ಪ್ರಯೋಜನ ಇಲ್ಲ ಇದರಿಂದ ಅಂತ, ಸಾಮಾನ್ಯ ಲೌಕಿಕ ಅರ್ಥವಕ್ಕೆ ಹೇಳಿದ್ದು ನಾನು. ಪ್ರಯೋಜನ ಏನು? ಬ್ರಹ್ಮ ವಿಚಾರದಿಂದ ಸಿಗುವ ಪ್ರಯೋಜನ ಏನು? ಒಂದು ಅಭ್ಯುದಯ, ಇನ್ನೊಂದು ನಿಶ್ರೇಯಸ. ಎರಡು ಶಬ್ದಗಳು ವೇದಾಂತಗಳಲ್ಲಿ ಸಾಮಾನ್ಯ. ಅಭ್ಯುದಯ ನಿಶ್ರೇಯಸಾರ್ಥ ಅಂತ. ಅಭ್ಯುದಯ ಅಂದರೆ ಐಹಿಕ ಫಲ, ನಿಶ್ರೇಯಸ ಅಂದರೆ ಆಮುಷ್ಮಿಕ ಫಲ. ಆಮುಷ್ಮಿಕ ಫಲ, ಕಣ್ಣಿಗೆ ಕಾಣದ ಸ್ವರ್ಗ ಸಿಗುತ್ತೆ ಇತ್ಯಾದಿ ಲೋಕಗಳು, ಸ್ವಹ ತಪಃ ಜನಃ ಮೋಕ್ಷ ಇವೆಲ್ಲ ಆಮುಷ್ಮಿಕ ಫಲಗಳು, ಅದು ನಿಶ್ರೇಯಸ. ಅಭ್ಯುದಯ ಅಂದರೆ ಇದನ್ನು ಮಾಡಿದ್ರಿಂದ ದುಡ್ಡು ಸಿಗುತ್ತೆ, ಸಂತತಿ ಸಿಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗ, ಇವೆಲ್ಲ ಅಭ್ಯುದಯಗಳು. ಕಾಮ್ಯಕರ್ಮಗಳಲ್ಲ, ಕಾಮ್ಯಕರ್ಮಗಳಿಂದ ನಾವು ಬಯಸುವ ಫಲಗಳೇನಿದೆಯೋ ಲೌಕಿಕ ಫಲಗಳು, ಅದನ್ನು ಅಭ್ಯುದಯ ಅಂತ ಕರೀತೀವಿ. ಬ್ರಹ್ಮ ವಿಚಾರದಿಂದ ಈ ಲೌಕಿಕ ಫಲಗಳು ದೊರೀತದೋ ಮೋಕ್ಷ ಸಿಗುತ್ತೋ? ಎರಡು ಪ್ರಶ್ನೆ. ಲೌಕಿಕ ಫಲಗಳು ಅಂದರೆ ಲೌಕಿಕ ಫಲಕ್ಕೋಸ್ಕರ ಈ ಜಿಜ್ಞಾಸೆಯಷ್ಟು ಕಷ್ಟಪಡಬೇಕಾದಿಲ್ಲ. ಜಿಜ್ಞಾಸೆ ತುಂಬ ಸುಲಭ ಅಂತ ನೀವು ಅನ್ಕೋಬೇಡ್ರಿ. ವೇದ ಏನು ಹೇಳಿದೆ ಅಂತ ಕಲ್ಪನೆ ಬೇಕು,
ಅದಕ್ಕೆ ಸರಿಯಾಗಿ ಹೊಡೆಯುವ ಯುಕ್ತಿಗಳನ್ನು ಹುಡುಕಬೇಕು. ಅದನ್ನು ವೇದವ್ಯಾಸರು ಮಾಡಿಕೊಟ್ಟಿದ್ದಾರೆ, ನಮಗೆ ಅದರ ಚಿಂತೆ ಇಲ್ಲ. ಅದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಆ ಭಾಷೆಯೇ ನಮ್ಮದಲ್ಲ, ಅದು ಸಂಸ್ಕೃತದ್ದು. ಸಂಸ್ಕೃತ ಕಲಿಬೇಕು, ಗ್ರಾಮರ್ ಬೇಕು, ತರ್ಕ ಬೇಕು, ಆಮೇಲೆ ಸುಧಾ ಓದಬೇಕು. ಇಷ್ಟು ಕಷ್ಟ ಯಾರು ಪಡ್ತಾರೆ? ಸುಲಭವಾಗಿ ಯಜ್ಞ, ಯಾಗ, ಜಪ, ಪೂಜೆ, ತಪಸ್ಸು, ರಾಯರಿಗೆ ಪ್ರದಕ್ಷಿಣೆ ಬಂದರೆ ಸಿಗುತ್ತೆ ಅಂತಿದ್ದಾಗ ಈ ಜಿಜ್ಞಾಸೆ ಯಾರಿಗೂ ಬೇಕು? ಅಂದರೆ ಜಿಜ್ಞಾಸೆಯ ಫಲ ಅಭ್ಯುದಯ ಅಂತಾದರೆ ನಮಗೆ ಅದು ಬೇಡ್ರಿ, ಇದು ಸಾಕು ಅಂತಾರೆ. ಅಂದರೆ ಅಭ್ಯುದಯ ಫಲ ಲಘೂಪಾಯ ಸಾಧ್ಯ. ಲಘೂಪಾಯ ಯಾವುದು? ಯಜ್ಞಯಾಗಾದಿ ಕರ್ಮಗಳು, ಅದರಿಂದ ಸಾಧ್ಯ. ಈ ಗುರೂಪಾಯ ಬ್ರಹ್ಮ ಜಿಜ್ಞಾಸೆ ಅದು ಬೇಡ. ಇನ್ನು ನಿಶ್ಚೇಯಸ ಅನ್ನಬೇಕು. ನಿಶ್ಚೇಯಸ ಅಂದರೆ ಮೋಕ್ಷ, ಅದು ಈ ಬ್ರಹ್ಮಜ್ಞಾಸೆಯ ಫಲ ಅಂತ. ಆ ಮೋಕ್ಷವೂ ಕೂಡ ಕರ್ಮದಿಂದ ಸಿಗುತ್ತೆ. ಅದಕ್ಕೆ ವೇದವೇ ಆಧಾರ ಇದೆ. ಅಪಾಮ ಸೋಮಂ ಅಮೃತ ಅಭೂಮ, ಸೋಮಪಾನ ಮಾಡೋಣ, ಅಮೃತತ್ವವನ್ನು ಪಡೆಯೋಣ. ಅಮೃತತ್ವ ಅಂದ್ರೇನು? ಮೋಕ್ಷ. ಯಾವುದರಿಂದ ಮೋಕ್ಷ ಪಡೆಯೋಣ? ಸೋಮಪಾನದಿಂದ. ನಮ್ಮ ಇವತ್ತಿನ ಪಾನ ಅಲ್ಲ ಅದು. ಸೋಮಪಾನ ಅಂದರೆ ಸೋಮಯಾಗವನ್ನು ಮಾಡಿ ಆ ಉಳಿದ ಅಂಶವನ್ನು ಪಾನ ಮಾಡೋದು. ಯಜ್ಞಶೇಷ ಭುಕ್ ಯಜ್ಞಶಿಷ್ಟ ಅಮೃತ ಭುಜ ಅಂತ ಕೃಷ್ಣ ಹೇಳ್ತಾನಲ್ಲ ಅದು. ಅಂದರೆ ಸೋಮಪಾನದಿಂದ ಮೋಕ್ಷವನ್ನು ಪಡೆಯೋಣ ಅಂದರೆ ಏನರ್ಥ? ಕರ್ಮ ಮಾಡಿ ಮೋಕ್ಷ ಪಡೆಯೋಣ ಅಂತ. ಅದಕ್ಕೆ ಮೋಕ್ಷವು ಕರ್ಮ ಸಾಧ್ಯ ಆದ್ದರಿಂದ ಕರ್ಮ ಮಾಡೋದು ಸುಲಭ, ಜ್ಞಾನ ಪಡ್ಕೊಳ್ಳೋದು ಕಷ್ಟ. ಯಾಕೆ? ಕರ್ಮ ನಮ್ಮ ಕೈಯಲ್ಲಿದೆ, ಜ್ಞಾನ ನಮ್ಮ ಕೈಯಲ್ಲಿಲ್ಲ. ಯಾಕೆ ಅಂದರೆ ಜ್ಞಾನವನ್ನು ಬುಕ್ಕಿಂದ ಪಡೆದರೂ ಅದು ಎಕ್ಸಾಮ್ ಬರೆಯೋಕ್ಕೆ ಕಾರಣ ಆಗುತ್ತೆ ಹೊರತು ಕನ್ವಿನ್ಸ್ ಆಗಲ್ಲ, ಅದು ನಮ್ಮ ಕೈಯಲ್ಲಿಲ್ಲ. ಅದು ಅಂದರೆ ಜ್ಞಾನ ಪಡೆಯೋದಕ್ಕಿಂತ ಕರ್ಮ ಮಾಡೋದು ಸುಲಭ. ಆದ್ದರಿಂದ ಮೋಕ್ಷವನ್ನು ಲಘೂಪಾಯದಿಂದ ಪಡ್ಕೊಳ್ಳೋಕೆ ಸಾಧ್ಯ ಇರುವಾಗ ಈ ಜಿಜ್ಞಾಸೆ ಬೇಡ. ಅಂದರೆ ಜಿಜ್ಞಾಸೆಗೆ ಫಲ ಇಲ್ಲ, ಆದ್ದರಿಂದ ಜಿಜ್ಞಾಸ ನ ಕರ್ತವ್ಯ. ಎರಡನೇ ಸ್ಟೆಪ್, ಪ್ರಯೋಜನಂಚ ಈಶ್ವರ ಜಿಜ್ಞಾಸಾಯಾಹ. ಅದನ್ನು ಈ ಕಡೆ ತನ್ನಿರಿ. ಈಶ್ವರ ಜಿಜ್ಞಾಸಾಯಾಹ ಪ್ರಯೋಜನಂಚ ಅಭ್ಯುದಯೋ ವಾ ಸ್ಯಾತ್ ಮೋಕ್ಷೋ ವಾ. ನಾದ್ಯ ಅಭ್ಯುದಯ ಅಂತ ಹೇಳಬೇಡ್ರಿ. ಅದೇ ನಾನು ಹೇಳಿದ ಲೌಕಿಕ ಫಲಗಳು, ಪುತ್ರ, ನಮ್ಮ ಧನ ಇತ್ಯಾದಿಗಳು. ತಸ್ಯ ಆ ಅಭ್ಯುದಯ ಫಲವು ಧರ್ಮಾದಿ ಲಘು ಉಪಾಯ ಸಾಧ್ಯಸ್ಯ. ಧರ್ಮ ಅಂದರೆ ಪುಣ್ಯದಿಂದ, ಆ ಪುಣ್ಯ ಎಂಬುದು ಲಘು ಉಪಾಯ. ಜಿಜ್ಞಾಸಕ್ಕಿಂತ ಲಘು ಅದು, ಈಸಿಯರ್ ಮೆಥಡ್ ಅಂತ ಅರ್ಥ. ಲಘು ಉಪಾಯದಿಂದ ಆ ಅಭ್ಯುದಯವನ್ನು ಪಡೆಯೋಕ್ಕೆ ಬರುತ್ತದೆ. ಸಾಧ್ಯಸ್ಯ ಶಾಸ್ತ್ರಾಂತರ ಪ್ರಯೋಜನತ್ವ. ಶಾಸ್ತ್ರಾಂತರ ಅಂದರೆ ಯಾವುದು? ಧರ್ಮವನ್ನು ತಿಳಿಸುವ ಶಾಸ್ತ್ರ, ಕರ್ಮ ಮೀಮಾಂಸ, ಅದರ ಪ್ರಯೋಜನ ಹೊರತು ಇದರ ಪ್ರಯೋಜನ ಅಲ್ಲ. ನದ್ವಿತೀಯ ಮೋಕ್ಷ ಇದರ ಪ್ರಯೋಜನ ಅಂತೀವಿ ಅಂದರೆ ತಸ್ಯ ಆ ಮೋಕ್ಷಸ್ಯ ಅಪಾಮ ಸೋಮಂ ಇತ್ಯಾದಿ ಆಗಮೇನ. ಅಪಾಮ ಸೋಮಂ ಅಮೃತ ಅಭೂಮ ಅನ್ನೋದು ಆಗಮ. ಆಗಮೇನ ಲಘು ಉಪಾಯಾಂತರ ಸಾಧ್ಯತಾ ಅವಗಮ. ಅದು ಲಘು ಉಪಾಯ ಯಾವುದು? ಕರ್ಮ, ಸೋಮಯಾಗ. ಸೋಮಯಾಗ ರೂಪ ಲಘು ಉಪಾಯದಿಂದ ಸಾಧ್ಯ. ನಾನು ಅದಕ್ಕೆ ಅವಾಗ ಹೇಳಿದೆ ಯಾಕೆ ಲಘು ಅಂತ. ಸಂಸ್ಕೃತ ಭಾಷೆ ಕಲಿಬೇಕು, ಗ್ರಾಮರ್ ಬೇಕು, ತರ್ಕ ಓದಬೇಕು. ಹೌದು, ನೀವು ಕೂತಿದ್ದೀರಿ. ಮೋಕ್ಷಕ್ಕೆ ಬೇಕಾದ ಜ್ಞಾನ ಪರಿಮಾರ ನಂಗೆ ಸಿಕ್ತು, ಧೈರ್ಯ ಇದೆಯಾ? ಎತ್ತಿದೆ ನೋಡಿ, ನಾವು ಹೇಳ್ತೇವೆ ಜನ್ಮ ಜನ್ಮಾಂತರದಲ್ಲಿ ಓದಿದ್ರೆ ಸಿಗುತ್ತೆ. ನಾವು ಶ್ರಮ ಅಲ್ವಾ ಅದು ಸೋಮಯಾಗ. ಅದೇ ನಿಷ್ಕಾಮ ಕರ್ಮ ಅಲ್ಲ ಸೋಮಯಾಗ. ಸೋಮಯಾಗ ಸಕಾಮ ಕರ್ಮ, ಮೋಕ್ಷ ಸಿಗ್ಲಿ ಅಂತಲೇ ಮಾಡೋದು ಅದನ್ನು. ಸಕಾಮ ಕರ್ಮ ಆಯ್ತು, ಸೋಮಯಾಗ ಸುಲಭ ಅಂದ್ರೆ ಅಲ್ಲ ಸಕಾಮ ಕರ್ಮ.
ಹಂಗಲ್ಲ, ಇಲ್ಲಿ ಅಪಾಮ ಸೋಮಂ ಅಮೃತ ಅಭೂಮ. ಅಮೃತ ಯಾವುದು? ಮೋಕ್ಷ, ಸ್ವರ್ಗ ಅಲ್ಲ. ಸೋಮಯಾಗದಿಂದ ಸ್ವರ್ಗ ಮೋಕ್ಷ ಸಿಗುತ್ತೆ. ಕರ್ಮ ಜ್ಞಾನಕ್ಕಿಂತ ಲಘು. ಆಯ್ತಾ? ಇದು ಒಂದು ಅಸಂಪ್ಷನ್. ಇದು ವೇದಾಂತದಲ್ಲಿ ಕರ್ಮ ಮಾಡೋದು ಸುಲಭ, ಜ್ಞಾನ ಪಡೆಯೋದು ಕಷ್ಟ. ಯಾಕೆ? ಜ್ಞಾನಕ್ಕೆ ಇದು ಬೇಕು, ಕರ್ಮಕ್ಕೆ ಇದು ಬೇಕು. ಇದು ನಮ್ಮ ಕೈಯಲ್ಲಿಲ್ಲ, ಇದು ನಮ್ಮ ಕೈಯಲ್ಲಿಲ್ಲ. ಅದನ್ನ ಮೊದಲಿನಿಂದ ಬಂದಿರೋದು. ಜ್ಞಾನದ ದಾರಿಗೆ ಹೋಗೋರು ತುಂಬ ಕಡಿಮೆ, ಕರ್ಮದ ಮಾರ್ಗವನ್ನು ಅನುಸರಿಸಲು ತುಂಬ. ನಚ ಏಕಸ್ಯೈವ ಕರ್ಮಣ ಅಭ್ಯುದಯ ನಿಶ್ಚೇಯಸ ಹೇತುತ್ವಂ ವಿರುದ್ಧಂ ಫಲಾಭಿಸಂಧಿ ಸಂಧ್ಯಾದಿ ಅಲ್ಲ ಫಲಾಭಿಸಂಧ್ಯಾದಿ ಭಾವಾಭಾವಾಭ್ಯಾಂ ವಿಶೇಷ ಉಪಪತ್ತೇ. ನೋಡಿ, ಇಲ್ಲೊಂದು ವಿರುದ್ಧವಾದ ಸ್ಟೇಟ್ಮೆಂಟ್ ನಾವು ಕೊಟ್ಟವು. ಅಭ್ಯುದಯವು ಜಿಜ್ಞಾಸೆಯ ಫಲ ಅಂದರೆ ಅದು ಕರ್ಮದಿಂದ ಸಿಗುತ್ತೆ. ಮೋಕ್ಷವು ಜಿಜ್ಞಾಸೆಯ ಫಲ ಅಂದರೆ ಅದು ಕರ್ಮದಿಂದ ಸಿಗುತ್ತೆ ಅಂತ. ಇದು ನಮ್ಮ ದೃಷ್ಟಿಯಲ್ಲಿ ವಿರುದ್ಧ ಅಲ್ಲ, ಶಾಸ್ತ್ರ ದೃಷ್ಟಿಯಲ್ಲಿ ವಿರುದ್ಧ. ಮೋಕ್ಷ ಸಿಗಬೇಕಾದ್ರೆ ನಿಷ್ಕಾಮ ಕರ್ಮ ಬೇಕು, ಅಭ್ಯುದಯ ಸಿಗಬೇಕಾದ್ರೆ ಸಕಾಮ ಕರ್ಮ ಬೇಕು. ಇವಾಗ ನೀವು ಕರ್ಮದಿಂದ ಮೋಕ್ಷವೂ ಸಿಗುತ್ತೆ, ಅಭ್ಯುದಯವೂ ಸಿಗುತ್ತೆ. ಆದರೆ ಕರ್ಮವು ಸಕಾಮನೂ ಆಯಿತು ನಿಷ್ಕಾಮನೂ ಆಯಿತು. ಒಂದೇ ಕರ್ಮವು ಸಕಾಮ ನಿಷ್ಕಾಮ ಆಗೋದು ಹೇಗೆ? ನೀವು ಸೋಮಯಾಗದಿಂದ ಮೋಕ್ಷ ಪಡೆಯುತ್ತೇವೆ ಅಂದಿದೆ. ಹಂಗಲ್ಲ, ನಾವು ಕರ್ಮ ಅಂತ ಒಂದು ಯೂನಿಟ್ ತಗೋದು, ಒಂದೇ ಕರ್ಮ ಕರ್ಮ ಅಂತ ಯೂನಿಟ್ ತಗೋದು. ಕರ್ಮವನ್ನು ನಿಷ್ಕಾಮನೆಯಿಂದ ಮಾಡಿದರೆ ಮೋಕ್ಷ, ಸಕಾಮನೆಯಿಂದ ಮಾಡಿದರೆ ಅಭ್ಯುದಯ. ಹೀಗಾಗಿ ಒಂದೇ ಕರ್ಮವು ಸಕಾಮ ನಿಷ್ಕಾಮ ಆಗೋದು ಹೇಗೆ? ಇದು ವಿರುದ್ಧ ಅಂತ ಪ್ರಶ್ನೆ. ಅದೇ ಅದೇ ಆನ್ಸರ್, ಅದೇ ಆನ್ಸರ್. ಅದು ಒಂದೇ ಕರ್ಮವು ಸಕಾಮವೂ ಆಗುತ್ತೆ ನಿಷ್ಕಾಮವೂ ಆಗುತ್ತೆ. ಒಬ್ಬನೇ ನಾನು ಮೇಷ್ಟ್ರು ಆಗ್ತೇನೆ, ಅಪ್ಪನೂ ಆಗ್ತೇನೆ. ಸಾಧ್ಯನೋ ಅಸಾಧ್ಯನೋ? ಹಾಗೆ ಒಂದೇ ಕರ್ಮವು ಸಕಾಮವೂ ಆಗುತ್ತೆ ನಿಷ್ಕಾಮವೂ ಆಗುತ್ತೆ. ದೇವರ ಪ್ರೀತಿಯಾಗಲಿ ಇಂಥ ಅನುಷ್ಠಾನ ಮಾಡಿದರೆ ಅದೇ ಮೋಕ್ಷಕ್ಕೆ ಕಾರಣ, ನಿಷ್ಕಾಮ ಕರ್ಮ ಆಗುತ್ತೆ. ಇಂಥ ಫಲ ಬೇಕು ಅಂತ ಮಾಡಿದರೆ ಅದೇ ಸಕಾಮ ಕರ್ಮ ಆಗುತ್ತೆ. ಅದು ಉತ್ತರ. ನಚ ಏಕಸ್ಯೈವ ಕರ್ಮಣ ಅಭ್ಯುದಯ ನಿಶ್ಚೇಯಸ ಹೇತುತ್ವಂ ವಿರುದ್ಧಂ. ವಿರುದ್ಧ ಅಂತ ಪ್ರಶ್ನೆ. ಫಲ ಅಭಿಸಂಧಿ ಭಾವ ಅಭಾವಾಭ್ಯಾಂ ವಿಶೇಷ ಉಪಪತ್ತಿ. ಫಲ ಅಭಿಸಂಧಿ ಇದ್ರೆ ಆ ಕರ್ಮವು ಅಭ್ಯುದಯಕ್ಕೆ ಕಾರಣ ಆಗುತ್ತೆ. ಫಲದ ಅಭಿಸಂಧಿ ಇಲ್ಲದೇ ಇದ್ರೆ ಅದೇ ಕರ್ಮವು ಮೋಕ್ಷಕ್ಕೆ ಕಾರಣ ಆಗುತ್ತೆ. ಜಿಜ್ಞಾಸಾಚ ಮೋಕ್ಷ ಸಾಧನಂ ಭವಂತಿ ಕಿಂ ಸಾಕ್ಷಾತ್ ಉತ ಜ್ಞಾನದ್ವಾರೇಣ ನಾದ್ಯಃ ದೃಷ್ಟಾದೃಷ್ಟ ತ್ಯಾಗ ಕಲ್ಪನಾ ಪ್ರಸಂಗಾತ್ ನ ದ್ವಿತೀಯಃ ಕರ್ಮಣ ಜ್ಞಾನಮಾತನೋತಿ ಇತಿ ಆಗಮೇನ ಜ್ಞಾನಸ್ಯ ಲಘು ಉಪಾಯಾಂತರ ಸಾಧ್ಯತಾ ಅಧ್ಯವಸಾಯಾತ್. ಈಗಿನ ನಮ್ಮ ಪುರಪಕ್ಷ ಜಿಜ್ಞಾಸೆಗಿಂತ ಮೋಕ್ಷಕ್ಕೆ ಶಾರ್ಟ್ಕಟ್ ಇದೆ, ಜಿಜ್ಞಾಸೆ ಬೇಡ ಅಂತ. ಇವಾಗ ಜಿಜ್ಞಾಸೆಯು ಮೋಕ್ಷಕ್ಕೆ ಸಾಧನ ಅಂದ್ರೆ ಅದಕ್ಕೆ ಸಾಧ್ಯ ಇಲ್ಲ. ಇದು ಖಂಡನೆ, ಅದು ಒಪ್ಪಿಗೆ. ಇದುವರೆಗೆ ಮಾಡಿದ್ದು ಜಿಜ್ಞಾಸೆಯು ಮೋಕ್ಷಕ್ಕೆ ಸಾಧನ ಹೌದು, ಆದರೆ ಅದಕ್ಕಿಂತ ಲಘುವಾದ ಒಂದು ಉಪಾಯ ಇದೆ ಅಂತ. ಇವಾಗ ಜಿಜ್ಞಾಸೆಯು ಮೋಕ್ಷಕ್ಕೆ ಸಾಧನವೇ ಅಲ್ಲ. ಯಾಕಲ್ಲ?
ಜಿಜ್ಞಾಸೆ ಅಂದರೆ ಯುಕ್ತಿಯಿಂದ ವಿಷಯವನ್ನು ಪ್ರೂವ್ ಮಾಡೋದು. ವೇದ ಹೇಳಿದ ವಿಷಯವನ್ನು ಯುಕ್ತಿ ಕೊಟ್ಟು ದೃಢಪಡಿಸೋದು, ಇದು ಜಿಜ್ಞಾಸೆ. ಇದು ನೇರವಾಗಿ ಮೋಕ್ಷಕ್ಕೆ ಸಾಧನೆನೋ, ಇದರಿಂದ ಜ್ಞಾನ ಪಡೆದು ಅದರಿಂದ ಮೋಕ್ಷನೋ? ಮೊದಲನೇದು ನೋಡೋಣ, ನೇರವಾಗಿ ಮೋಕ್ಷಕ್ಕೆ ಸಾಧನ ಅಂತ ಇಟ್ಕೊಂಬೋಣ. ಯುಕ್ತಿಯನ್ನು ಹಿಡಿದು ವಿಷಯವನ್ನು ದೃಢಪಡಿಸ್ಕೊಂಡ್ರೆ ಮೋಕ್ಷ ಸಿಕ್ಕಿಬಿಡುತ್ತಾ ನಿಮಗೆ? ಇಲ್ಲ. ದೃಷ್ಟ ಹಾನ ಅದೃಷ್ಟ ಕಲ್ಪನ ನೇರವಾಗಿ ಮೋಕ್ಷ ಸಾಧನ ಅಂತ ಹೇಳಿದ್ರೆ ನೋಡ್ರಿ, ಊಟ ಮಾಡಿದರೆ ಏನು ಸಿಗುತ್ತೆ? ಹೊಟ್ಟೆ ತುಂಬುತ್ತೆ. ಊಟ ಮಾಡಿದರೆ ಮೋಕ್ಷ ಸಿಗುತ್ತೆ ಅಂದರೆ ದೃಷ್ಟ ಹಾನ ಅದೃಷ್ಟ ಕಲ್ಪನ. ನಮಗೆ ಊಟ ಮಾಡಿದರೆ ಏನಾಗುತ್ತೆ ಅಂತ ದೃಷ್ಟ ಆಗಿದೆ, ಹೊಟ್ಟೆ ತುಂಬುತ್ತೆ ಅಂತ, ಅದನ್ನು ಬಿಟ್ಟರೆ ಮೋಕ್ಷ ಸಿಗುತ್ತೆ ಅಂತ ದೃಷ್ಟ ಹಾನ. ನಮಗೆ ಗೊತ್ತಿಲ್ಲದೇ ಇರೋದು ಊಟ ಮಾಡಿದರೆ ಮೋಕ್ಷ ಸಿಗುತ್ತೆ ಅನ್ನೋದು ಅದೃಷ್ಟ ಕಲ್ಪನ. ಒಂದು ಕೆಲಸಕ್ಕೆ ಒಂದು ಫಲವು ಕಂಡಿದ್ದಾಗ ಅದನ್ನು ಬಿಟ್ಟು ಇನ್ನೊಂದು ಫಲವನ್ನು ಹೇಳಿದರೆ ದೃಷ್ಟ ಪರಿತ್ಯಾಗ ಅದೃಷ್ಟ ಕಲ್ಪನೆ. ಯುಕ್ತಿಯಿಂದ ನಮಗೆ ಸಿಗೋ ಫಲ ಯಾವುದು? ದೃಷ್ಟ ಫಲ ಜ್ಞಾನ. ಯುಕ್ತಿಯನ್ನು ಸಪೋರ್ಟ್ ಮಾಡಿದಾಗ ನಮಗೆ ಸಿಗೋದು ಯಾವುದು? ಜ್ಞಾನ. ಸೊ ಯುಕ್ತಿ ಅನುಸಂಧಾನನೇ ಜಿಜ್ಞಾಸ. ಇದರ ಫಲ ದೃಷ್ಟವಾದ ಯಾವುದು? ಜ್ಞಾನ. ಅದನ್ನು ಬಿಟ್ಟ್ರಿ ಮೋಕ್ಷ ಫಲ ಅಂದರೆ ಅಲ್ಲಿಗೆ ದೃಷ್ಟ ಹಾನ ಅದೃಷ್ಟ ಕಲ್ಪನ. ಅಂದರೆ ಜಿಜ್ಞಾಸೆಯು ನೇರ ಮೋಕ್ಷಕ್ಕೆ ಸಾಧನ ಆಗಲ್ಲ. ಸೊ ನಾವೆಲ್ಲ ಪರಿವಾರಕ್ಕೆ ಬಂದು ಕೂತಿದ್ದೇವೆ, ಬ್ರಹ್ಮ ಜಿಜ್ಞಾಸೆ ಮಾಡಿದ್ದೇವೆ, ನಾಳೆ ಮೋಕ್ಷಕ್ಕೆ ರಶೀದಿ ಸಿಕ್ಕಿಬಿಟ್ಟಿದೆ ಎಂದು ಖಂಡಿತ ಭಾವಿಸಬೇಡಿ. ಈ ಜಿಜ್ಞಾಸೆಯ ಫಲ ಯಾವುದು ಅಂದರೆ ಜ್ಞಾನ ದೃಢ ಆಗ ಅದೃಷ್ಟ ಫಲ ಇದೆ. ನಿಷ್ಕಾಮಕರ್ಮ ಅನುಷ್ಠಾನಕ್ಕೆ ಆಚಾರ್ಯರು ಹೇಳಿದಂತೆ ಅಧ್ಯಯನವೂ ಕೂಡ ಸ್ವಾಧ್ಯಾಯ ಅಧ್ಯಯನ ಏನೋದು ಏನಿದೆಯೋ ತುಂಬ ಸ್ವಾಧ್ಯಾಯೋತ ಕೋಟಿ ಗುಣ ಅಂದಿದ. ಧ್ಯಾನಕ್ಕಿಂತಲೂ ಕೋಟಿ ಗುಣ ಹೆಚ್ಚು ಯಾವುದು ಅಂದರೆ ಸ್ವಾಧ್ಯಾಯ. ಇದಕ್ಕೊಂದು ಅದೃಷ್ಟ, ಭಗವಂತನ ಅನುಗ್ರಹ ಎಂಬ ಫಲ ಇದೆ. ಆದರೆ ಮೋಕ್ಷಕ್ಕೆ ಕಾರಣ ಅನ್ನಬಾರದು, ಮೋಕ್ಷಕ್ಕೆ ಒಂದು ಮೆಟ್ಲು ಇದೆ ಅಷ್ಟೇ. ಮೋಕ್ಷಕ್ಕೆ ಕಾರಣವಾದ್ದು ಜ್ಞಾನನೇ. ಈ ಯುಕ್ತಿಯಿಂದ ಜ್ಞಾನವನ್ನು ದೃಢಪಡಿಸಿಕೊಂಡು ಧ್ಯಾನ ಮಾಡಿ ಅಪರೋಕ್ಷ ಪಡೆದರೆ ಆಮೇಲೆ ಜ್ಞಾನ ಮೋಕ್ಷ. ಆದ್ದರಿಂದ ನೇರವಾಗಿ ಮೋಕ್ಷ ಫಲ ಅನ್ನಬಾರದು. ಇನ್ನು ಬ್ರಹ್ಮ ಜಿಜ್ಞಾಸೆಯಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ ಅನ್ನೋದು ಅದು ಅನಾವಶ್ಯಕ. ನಿಮಗೆ ಮೋಕ್ಷಕ್ಕೆ ಬೇಕಾದ ಜ್ಞಾನ ತಾನೆ. ಜ್ಞಾನ ಪಡಿಬೇಕಾದ್ರೆ ಈ ಯುಕ್ತಿ, ಬ್ರಹ್ಮಸೂತ್ರ ಇವುಗಳೆಲ್ಲ ಅಗತ್ಯ ಇಲ್ಲ. ಕರ್ಮಣ ಜ್ಞಾನ ಮಾತನೋತಿ, ಕರ್ಮದಿಂದ ಜ್ಞಾನ ಸಿಗುತ್ತೆ. ಶ್ರದ್ಧೆಯಿಂದ ಜಪ ಪೂಜೆ ಸಂಧ್ಯಾವಂದನ ಪರೋಪಕಾರ ಇದೆಲ್ಲ ಮಾಡಿ ಕೃಷ್ಣಾರ್ಪಣ ಅಂದರೆ ಒಂದು ದಿವಸ ನಿಮಗೆ ಜ್ಞಾನ ಬಂದ್ಬಿಡುತ್ತೆ. ಆದ್ದರಿಂದ ಕರ್ಮಣ ಜ್ಞಾನ ಮಾತನೋತಿ, ಅದಕ್ಕೋಸ್ಕರ ಈ ಜಿಜ್ಞಾಸೆಗಳು ಬೇಕಾಗಿಲ್ಲ. ಅಂದ ಜಿಜ್ಞಾಸೆಗೆ ಮೋಕ್ಷ ಎಂಬ ಫಲವನ್ನು ಹೇಳೋಕ್ಕೆ ಬರೋದೂ ಸಾಧ್ಯ ಇಲ್ಲ. ಪೂರ್ವಪಕ್ಷ ಇದೆ, ಸಿದ್ಧಾಂತ ದರ್ಬೇಟರ್ ಇದೆ, ಅದು ಸಿದ್ಧಾಂತ. ಜಿಜ್ಞಾಸಾಚ ಮೋಕ್ಷ ಸಾಧನಂ ಭವಂತಿ. ಭವಂತಿ ಅನ್ನೋದು ಏನದು? ಭವತಿ ಭವತಃ ಭವಂತಿ ಅಲ್ಲ ಅದು. ಹಾ, ಭವತ್ ಭವತಿ ಭವಂತಿ ಸ್ತ್ರೀಲಿಂಗ ಶಬ್ದ ಅದು, ಆಯ್ತಾ? ಆದ್ರಿಂದ ಭವಂತಿ ಅನ್ನೋದು ಶತ್ರಂತ ಶಬ್ದ ಸ್ತ್ರೀಲಿಂಗ. ಜಿಜ್ಞಾಸೆಯು ಮೋಕ್ಷ ಸಾಧನವಾಗುತ್ತಾ ಗಚ್ಚಂತಿ ಅನ್ನೋದು ಹಾಗೆ. ಕಿಂ ಸಾಕ್ಷಾತ್ ಉತ ಜ್ಞಾನದ್ವಾರೇಣ ನಾದ್ಯ, ಸಾಕ್ಷಾತ್ ಆಗಲ್ಲ. ದೃಷ್ಟ ಅದೃಷ್ಟ ತ್ಯಾಗ ಕಲ್ಪನಾ ಪ್ರಸಂಗ, ಒನ್ ಬೈ ಒನ್ ಜೋಡಿಸ್ಕೊಳ್ಬೇಕು. ದೃಷ್ಟ ತ್ಯಾಗ ಅದೃಷ್ಟ ಕಲ್ಪನಾ ಪ್ರಸಂಗ ನ ದ್ವಿತೀಯ. ಜ್ಞಾನದ ಮೂಲಕ ಅಂದರೆ ಕರ್ಮಣ ಜ್ಞಾನ ಮಾತನೋತಿ ಇತಿ ಆಗಮೇನ ಜ್ಞಾನಸ್ಯ ಲಘು ಉಪಾಯಾಂತರ ಸಾಧ್ಯ ಸಾಧ್ಯತಾ ಅಧ್ಯವಸಾಯ. ಅಧ್ಯವಸಾಯ ಅಂದರೆ ನಿಶ್ಚಯ. ಕರ್ಮದಿಂದ ಜ್ಞಾನ ಬರ್ತದೆ ಅಂತ ನಮಗೆ ನಿಶ್ಚಯ ಆಗಿದೆ. ಅಂದರೆ ಜ್ಞಾನ ಬರಬೇಕಾದ್ರೆ ಜಿಜ್ಞಾಸೆ ಬೇಕಾಗಿಲ್ಲ, ಕರ್ಮ ಸಾಕು. ಜ್ಞಾನಸ್ಯಾಪಿ ಸಾಕ್ಷಾತ್
ಮೋಕ್ಷಹೇತುತ್ವ ಅಭ್ಯುಪಗಮೇ ಅದೃಷ್ಟಕಲ್ಪನೈವ ನ ಚ ಈಶ್ವರ ಪ್ರಸಾದದ್ವಾರಾ ಜ್ಞಾನಸ್ಯ ಪ್ರಸಾದಹೇತುತಾಯಾಃ ಕ್ವಾಪಿ ಅದೃಷ್ಟತ್ವಾತ್ ತತ್ಕರ್ಮ ಹರಿತೋಷಂ ಯತ್ ಇತ್ಯಾದಿನಾ ತತ್ಪ್ರಸಾದಸ್ಯ ಕರ್ಮಾದಿ ಅಲ್ಪ ಉಪಾಯ ಸಾಧ್ಯತಾ ಪ್ರತೀತೇಶ್ಚ. ಇವಾಗ ಎರಡನೇ ಸ್ಟೆಪ್ ಮೇಲೆ ಪ್ರಶ್ನೆ. ಜಿಜ್ಞಾಸೆಯಿಂದ ಜ್ಞಾನ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಪ್ರಶ್ನೆ ಮಾಡಿದ್ದೇವೆ, ಹೋಗಲಿ ಒಪ್ಪೋಣ. ಜಿಜ್ಞಾಸೆಯಿಂದ ಜ್ಞಾನ, ದೇವರ ಬಗ್ಗೆ ನಿಶ್ಚಿತವಾದ ಜ್ಞಾನ ಬಂತು. ಜ್ಞಾನದಿಂದ ಏನಾಗತ್ತೆ? ಮೋಕ್ಷ. ಜಿಜ್ಞಾಸೆಯಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ, ಇದನ್ನು ಒಪ್ಪೋಣ. ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ಜ್ಞಾನದಿಂದ ಮೋಕ್ಷ ಅಂತಿರಲ್ಲ, ಇಂಪಾಸಿಬಲ್. ಯಾಕೆ? ಜ್ಞಾನದಿಂದ ಏನಾಗತ್ತೆ? ಅಲ್ಲ, ಜ್ಞಾನದಿಂದ ಅಂದರೆ ನಾನು ಪರೋಕ್ಷ ಅಪರೋಕ್ಷ ಅಂತ ಎರಡಕ್ಕೆ ಕಾಮನ್ ಆಗಿ ಹೇಳ್ತಾ ಇದ್ದೇನೆ. ಜ್ಞಾನ ಬಂದರೆ ಏನಾಗತ್ತೆ ನೋಡಿ, ಬೆಳಕು ಬಂದರೆ ಏನಾಗತ್ತೆ? ಕತ್ಲ ಹೋಗುತ್ತೆ. ಜ್ಞಾನ ಬಂದರೆ ಏನಾಗತ್ತೆ? ಅಷ್ಟೇ, ಮೋಕ್ಷ ಇಲ್ವಂತ. ಅದನ್ನ ಜ್ಞಾನ ಬಂದರೆ ಅಜ್ಞಾನ ಹೋಗುತ್ತೆ ಹೊರತು ಮೋಕ್ಷ ಸಿಗಲ್ಲ ನಿಮಗೆ. ಅಲ್ಲ, ಜ್ಞಾನವು ನೇರ ಮೋಕ್ಷ ಕೊಡಲ್ಲ. ಜ್ಞಾನ ಬಂದರೆ ಭಗವಂತನ ಪ್ರಸಾದ ನಮಗಾಗತ್ತೆ. ಅದರಿಂದ ಮೋಕ್ಷ ಕೊಡುವ ಓನರ್ ಅವನು, ಅವನು ಪ್ರಸನ್ನನಾದರೆ ಮೋಕ್ಷ ಕೊಡ್ತಾನೆ. ಹಾಗಾದರೆ ಜ್ಞಾನ ನೇರ ಮೋಕ್ಷಕ್ಕೆ ಕಾರಣ ಅಲ್ಲ, ಜ್ಞಾನದಿಂದ ಭಗವಂತನ ಪ್ರಸಾದ. ಅಲ್ಲ, ಜ್ಞಾನದಿಂದ ಪ್ರಸಾದ ಆಗೋದು ಎಲ್ಲಾದರೂ ಕಂಡಿದ್ದೀರಾ? ನಿಮ್ಮ ಗುರುಗಳನ್ನು ಪಿ ಎಚ್ ಡಿ ಡಿಗ್ರಿ ಪಡಿಬೇಕಾದ್ರೆ ನೀವೆಷ್ಟೇ ಬುದ್ಧಿವಂತ ಆಗಿರಲಿ, ಅವನು ಪಿ ಎಚ್ ಡಿ ಕೊಡ್ತಾನ ಅವನು ಇವತ್ತಿನ ಮೇಷ್ಟ್ರುಗಳು, ಆದರೆ ಅವರ ಮನೆ ಚಾಕರಿ ಮಾಡ್ರಿ, ನಿಮ್ಗೆ ಗೊತ್ತೇ ಬೇಡ, ಅವನೇ ಥೀಸಿಸ್ ಬರೆದು ಕೊಟ್ಬಿಡ್ತಾನೆ. ಪ್ರಸಾದ ಆಗೋದು ಯಾವುದರಿಂದ? ಕರ್ಮದಿಂದ. ಚಾಕರಿ ಮಾಡಿದರೆ ಪ್ರಸಾದ ಆಗೋದು, ಜ್ಞಾನದಿಂದ ಪ್ರಸಾದ ಆಗಲ್ಲ. ಹೇಗೆ ಥಿಯರಿಟಿಕಲ್ ನೋಡ್ರಿ. ಅಲ್ಲ, ನಾನು ಜ್ಞಾನ ಹೇಗೆ ಬರುತ್ತೆ ಅಂತ ಕೇಳಲ್ಲ, ಜ್ಞಾನದಿಂದ ಪ್ರಸಾದ ಆಗತ್ತ ಅಂತ ಕೇಳ್ತಾ ಇದ್ದೆ. ಹಿಂದೆ ಚಾಕರಿ ಮಾಡಿದ್ರೆ ತಲೆ ಕೈ ಇಡ್ತಿದ್ರು ಜ್ಞಾನ ಬರ್ತಾ ಇತ್ತು, ಅದು ಪ್ರಶ್ನೆ ಅಲ್ಲ. ಜ್ಞಾನ ಹೇಗೆ ಬರುತ್ತೆ ಅಂತ ನಮ್ಮ ಕ್ವಶನ್ ಅಲ್ಲ, ಜ್ಞಾನದಿಂದ ಪ್ರಸಾದ ಆಗುತ್ತ ಅಂತ ಕೇಳ್ತಾ ಇದ್ದೆ. ಪ್ರಸಾದದಿಂದ ಜ್ಞಾನ ಬರುತ್ತೆ ಅಂತ ನೀವು ಹೇಳಿದ್ರೆ, ನಾವು ಕೇಳ್ತಿರೋದು ಜ್ಞಾನದಿಂದ ಪ್ರಸಾದ ಆಗತ್ತಾ ಅಂತ. ಜ್ಞಾನದಿಂದ ಒಬ್ಬನ್ನ ಪ್ಲೀಸ್ ಮಾಡೋಕ್ಕಾಗತ್ತಾ? ಕೆಲಸದಿಂದ ಪ್ಲೀಸ್ ಮಾಡುವಂತೆ ಜ್ಞಾನದಿಂದ ಪ್ಲೀಸ್ ಮಾಡೋಕ್ಕಾಗಲ್ಲ. ಅಲ್ಲ, ಜ್ಞಾನದಿಂದ ಪ್ರಸಾದ ಅನ್ನೋದು ತಪ್ಪು, ಅಥವಾ ಪ್ರಸಾದ ಜ್ಞಾನದಿಂದ ಬರುತ್ತೆ ಅಂತ ಒಪ್ಕೊಳ್ಳೋಣ. ಒಪ್ಕೊಂಡ್ರು ಕರ್ಮದಿಂದ ಆ ಪ್ರಸಾದವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ? ಈ ನಾವು ಮಾಡುವ ಸತ್ಕರ್ಮಗಳೇನಿದೆಯೋ, ಇದು ದೇವರ ಆಜ್ಞೆ. ತಾಯಿಗೆ ಮಗ ಅವಳ ಚಾಕರಿ ಮಾಡಿದರೆ ಹೇಗೆ ಖುಷಿ ಆಗುತ್ತೋ, ದೇವರಿಗೆ ಅವನು ಹೇಳಿದ ಕರ್ಮವನ್ನು ಮಾಡಿದರೆ ಖುಷಿ ಆಗುತ್ತೆ. ಅದಕ್ಕೆ ದೇವರ ಪ್ರಸಾದವನ್ನು ನಾವು ಈಸಿ ಮೆಥಡಿಂದ ಪಡಿಬಹುದು. ಯಾವುದದು? ಕರ್ಮ. ಜ್ಞಾನ ಬೇಡ. ಇದು ನೆಕ್ಸ್ಟ್ ಎರಡನೇ ಹಂತದ ಪರಪಕ್ಷ. ಹೌದು, ಅದು ಎಲ್ಲಿ ಲಘು ನೋಡಿ. ಮೊದಲನೇ ಹಂತ, ಜಿಜ್ಞಾಸೆಯಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ ಅಂತ. ಜ್ಞಾನ ಪಡೆಯೋಕ್ಕೋಸ್ಕರ ಅಂದರೆ ಜಿಜ್ಞಾಸೆ, ಜ್ಞಾನವನ್ನು ಕರ್ಮದಿಂದ ಪಡೀತೇವೆ ಲಘು ಉಪಾಯ ಅಲ್ಲಿ ಆ ಹಂತದಲ್ಲಿ. ಇದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಜ್ಞಾನದಿಂದ ಮೋಕ್ಷ. ಹೇಗೆ? ಡೈರೆಕ್ಟ್ ಅಲ್ಲ. ಜ್ಞಾನದಿಂದ ಪ್ರಸಾದ, ಪ್ರಸಾದದಿಂದ ಮೋಕ್ಷ. ಜ್ಞಾನದಿಂದ ಪ್ರಸಾದ ಬೇಡ, ಕರ್ಮದಿಂದಲೇ ಪ್ರಸಾದ ಸಾಕು. ಅಲ್ಲಿಗೆ ಕರ್ಮದಿಂದ ಪ್ರಸಾದ, ಪ್ರಸಾದದಿಂದ ಮೋಕ್ಷ, ಜ್ಞಾನದ ವಾರ್ತನೆ ಬೇಡ ನಮಗೆ. ಜ್ಞಾನಸ್ಯಾಪಿ ಸಾಕ್ಷಾನ್ ಮೋಕ್ಷ ಹೇತುತ್ವ ಅಭ್ಯುಪಗಮೇ ಅದೃಷ್ಟ ಕಲ್ಪನೈವ. ಜ್ಞಾನದಿಂದ ನೇರವಾಗಿ ಮೋಕ್ಷ ಸಿಗುತ್ತೆ ಅನ್ನೋದು ಅದೃಷ್ಟ ಕಲ್ಪನೆ. ಜ್ಞಾನದಿಂದ ಏನು ಸಿಗೋದು? ಅಜ್ಞಾನದ ನಾಶ. ಸ್ನಾನ ಮಾಡಿದರೆ ಮೋಕ್ಷ ಸಿಗುತ್ತೆ, ಅದೃಷ್ಟ ಕಲ್ಪನೆ. ಸ್ನಾನ ಮಾಡಿದರೆ ಏನಾಗುತ್ತೆ? ಕೊಳೆ ಹೋಗುತ್ತೆ. ಹಾಗೆ ಜ್ಞಾನದಿಂದ
ಮೋಕ್ಷ ಸಿಗುತ್ತೆ ಅನ್ನೋದು ಅದೃಷ್ಟ ಕಲ್ಪನೆ. ನಚ ಈಶ್ವರ ಪ್ರಸಾದ ದ್ವಾರ, ಜ್ಞಾನದಿಂದ ಈಶ್ವರ ಪ್ರಸಾದ ಅದರಿಂದ ಮೋಕ್ಷ ಅಂತೀವಿ. ಜ್ಞಾನದಿಂದ ಡೈರೆಕ್ಟ್ ಸಿಗಲ್ಲ ಅಂತೀವಿ ಅಂದರೆ ಜ್ಞಾನಸ್ಯ ಪ್ರಸಾದ ಹೇತುತಾಯಾಹ ಕ್ವಾಪಿ ಅದೃಷ್ಟತ್ವ. ಇವತ್ತಿನ ಪ್ರಪಂಚದ ಅರಿವು ಟೀಕಾಕೃತ್ಪಾದರಿಗೆ ಯಾವತ್ತೇ ಇತ್ತು ನೋಡಿ. ಜ್ಞಾನವು ಯಾರ ಪ್ರಸಾದಕ್ಕೂ ಕಾರಣ ಆಗಲ್ಲ. ಪಿ ಎಚ್ ಡಿ ಸಿಗೋದು ಚಾಕ್ರಿಯಿಂದ ಹೊರತು ಜ್ಞಾನದಿಂದ ಅಲ್ಲ. ತತ್ಕರ್ಮ ಹರಿತೋಷಂ ಯತ್, ತತ್ಕರ್ಮ, ಕರ್ಮ ಅಂದರೆ ಅದು ಯಾವುದು, ಯತ್ ಹರಿತೋಷಂ, ಯಾವುದು ಹರಿಪ್ರೀತಿಗೆ ಕಾರಣವಾಗುತ್ತೋ ಅದೇ ಕರ್ಮ. ಅಲ್ಲಿಗೆ ಕರ್ಮದಿಂದ ಏನು ಸಿಗುತ್ತೆ ಅಂತ ಹೇಳುತ್ತೆ, ಇದು ಹರಿತೋಷ, ಪರಮಾತ್ಮನ ಪ್ರಸಾದ ಇತ್ಯಾದಿನ. ತತ್ಪ್ರಸಾದಸ್ಯ, ಭಗವಂತನ ಪ್ರಸಾದ ಕರ್ಮಾದಿ ಅಲ್ಪ ಉಪಾಯ ಸಾಧ್ಯತಾ ಪ್ರತೀತಿಶ್ಚ. ಕರ್ಮದಿಂದಲೇ ಪ್ರಸಾದ ಸಿಗುತ್ತೆ, ಜ್ಞಾನ ಬೇಡ. ಕಿಂಚ ಅಯಂ ಆತ್ಮ ಅವಿದ್ಯಾಕಲ್ಪಿತೋ ಬಂಧ ತದ್ವಿದ್ಯೆಯೈವ ನಿವೃತ್ತಿಮರ್ಹತಿ. ಶುಕ್ತಿಕಾ ಅವಿದ್ಯಾಕಲ್ಪಿತಂ ರಜತಮಿವ ಶುಕ್ತಿವಿದ್ಯಯಾ ತತ್ಕುತಃ ಬಂಧನಿವೃತ್ತಿಲಕ್ಷಣೇ ಮೋಕ್ಷೇ ಪರಮೇಶ್ವರ ಪ್ರಸಾದಸ್ಯ ಉಪಯೋಗಃ ಕುತಸ್ತರಾನ್ ತಜ್ಞಾನಸ್ಯ ಕುತಸ್ತಮಾನ್ ಚ ತಜ್ಜಿಜ್ಞಾಸಾಯಾಃ. ಇಲ್ಲಿ ಈ ಬ್ರಹ್ಮಸೂತ್ರದಲ್ಲಿ ಏನು ಸಿದ್ಧಾಂತ ಇದೆಯೋ ಅದೆಲ್ಲ ಇಲ್ಲಿ ಪೂರ್ವಪಕ್ಷ ಆಗಿದೆ. ನಮ್ಮ ಸಿದ್ಧಾಂತ ಏನಂದರೆ, ಜಿಜ್ಞಾಸೆಯಿಂದ ಜ್ಞಾನ, ಜ್ಞಾನದಿಂದ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನದಿಂದ ಭಗವತ್ ಪ್ರಸಾದ, ಪ್ರಸಾದದಿಂದ ಮೋಕ್ಷ ಅಂತ ಎಲ್ಲವೂ ಕಳೆದು ತುಂಡು ಮಾಡ್ತಿದ್ದಾರೆ ಟೀಕಾಕೃತ್ಪಾದ. ಇಲ್ಲಿ ಇವಾಗ ನೆಕ್ಸ್ಟ್ ಏನು ಮಾಡ್ತಿದ್ದಾರೆ ಅಂದರೆ, ನೀವು ಜ್ಞಾನದಿಂದ ಭಗವತ್ ಪ್ರಸಾದ, ಭಗವತ್ ಪ್ರಸಾದದಿಂದ ಮೋಕ್ಷ ಅಂದರೆ ನಾವು ಅಲ್ಲ ಅಂತ ನಿರಾಕರಣೆ ಮಾಡಿದ್ದೀವಿ, ಒಪ್ಕೊಳ್ಳೋಣ. ಜ್ಞಾನದಿಂದ ಅಂದರೆ ಅಪರೋಕ್ಷ ಜ್ಞಾನದಿಂದ ಭಗವತ್ ಪ್ರಸಾದ ಅಂತ ಹೇಳ್ತೀರಲ್ಲ, ಸಾಧ್ಯವಿಲ್ಲ, ಒಂದಕ್ಕೊಂದು ಲಿಂಕ್ ಇಲ್ಲ, ಬರೀ ನಿಮ್ಮ ಕಲ್ಪನೆ ಅಷ್ಟೇ. ಭಗವತ್ ಪ್ರಸಾದದಿಂದ ಏನಾಗುತ್ತೆ, ಮೋಕ್ಷ. ಮೋಕ್ಷಕ್ಕೆ ಭಗವತ್ ಪ್ರಸಾದ ಕಾರಣ ಅಲ್ಲ. ಮೋಕ್ಷ ಅಂದರೆ ಏನು, ಮೋಕ್ಷ ಅಂದರೆ ನೋಡಿ, ನಾವು ಸ್ವರೂಪ ಆನಂದ ಆವಿರ್ಭಾವ ಅಂತ ಎಲ್ಲ ಹೇಳ್ತೇವೆ, ಅದನ್ನು ಟೆಕ್ನಿಕಲ್ ಮೀನಿಂಗ್ ಆಯಿತು. ಮೋಕ್ಷ ಶಬ್ದದ ಅರ್ಥ ನೋಡ್ರಿ, ಮುಕ್ತಿ. ಮುಕ್ತಿ ಅಂದರೆ ಪರ್ಯಾಯ ಶಬ್ದ ಹೇಳಿದ್ರಿ, ಅಂದರೆ ಏನು, ಬಿಡುಗಡೆ. ಆ ಬಂಧದ ಬಿಡುಗಡೆ. ಬಂಧ ಅಂದರೆ ನಮ್ಮನ್ನ ಯಾರಾದ್ರೂ ಕಟ್ಟಾಕಿದಾರ, ಮತ್ತೆ ಬಂಧ ಅಂದರೆ ದುಃಖ, ದುಃಖದ ಬಿಡುಗಡೆ. ಅಲ್ಲಿಗೆ ಮೋಕ್ಷ ಅಂದರೆ ದುಃಖದಿಂದ ಬಿಡುಗಡೆ. ಇದು ದುಃಖದ ಬಿಡುಗಡೆಗೆ ನೀವು ದೇವರ ಪ್ರಸಾದ ಇಟ್ಕೊಂಡು ಏನು ಮಾಡ್ತೀರಿ, ದುಃಖಕ್ಕೆ ಏನು ಕಾರಣ ಅಂತ ನೋಡ್ರಿ, ಅದನ್ನು ಕಟ್ ಮಾಡ್ರಿ, ದುಃಖ ಹೋಗುತ್ತೆ. ಏನು ಕಾರಣ ಅಂದರೆ ನೋಡೋಣ, ಅದನ್ನು ಮಾತಾಡಬೇಡ್ರಿ, ಒಂದು ಸೇರಿ ಇದೆ ಅದಕ್ಕೆ ದುಃಖಕ್ಕೆ. ನೋಡಿ, ಕತ್ತಲಲ್ಲಿ ಹಗ್ಗ ಇತ್ತು, ಹಾವು ಅಂತ ನೀವು ತಿಳ್ಕೊಂಡ್ರೆ ಏನಾಯಿತು, ಭಯ ಬಂತು. ಭಯ ಬಂದಿದ್ದಕ್ಕೆ ದೇವರಿಗೆ ಮರೆಯ ಕೃಷ್ಣಾರಾಮ ಗೋವಿಂದ ಅಂದರೆ ಭಯ ಹೋಗುತ್ತಾ, ಏನು ಮಾಡಬೇಕು, ಟಾರ್ಚಿ ತಂದು ಹಗ್ಗನೋ ಹಾವನೋ ಕ್ವೈರಿ ಮಾಡಬೇಕು. ಅದು ಹಾವಲ್ಲ ಹಗ್ಗ ಅಂತ ಡಿಸೈಡ್ ಆದರೆ ಹೋಯ್ತು, ನೋಡಿದ್ದು ಕೋಯ್ತು, ಓಡಿಸ್ತೀವಿ ಕೋಲಿಡ್ಕೊಂಡು, ಕೋಲಿಡ್ಕೊಂಡು ಓಡಿಸ್ತೀವಿ, ಏನಾದ್ರೂ ನಮ್ಗೆ ಡಿಸೈಡ್ ಆಗಬೇಕು ನಮಗೆ ಅಲ್ವಾ. ಹೀಗೆ ಹಾಗೆ ಈ ದುಃಖ ಹೇಗೆ ಬಂತು, ಹಗ್ಗವನ್ನು ಹಾವು ಅಂತ ತಿಳಿದಿಂದ ಬೆದರಿಕೆ ಹೇಗೆ ಬಂತು, ಬ್ರಹ್ಮನನ್ನ ಶರೀರ ಆತ್ಮ ಹೆಂಡತಿ ಮಕ್ಕಳು ಮನೆ ಮಠ ಅಂತೆಲ್ಲ ಬ್ರಹ್ಮನನ್ನ ತಪ್ಪು 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 ತಪ್ಪಾಗಿ ತಿಳ್ಕೊಂಡಿದ್ದೀವಿ. ಟಾರ್ಚ್ ಹಾಕಿ ಮನೆ ಇಲ್ಲ ಮಠ ಇಲ್ಲ ದೇಹ ಇಲ್ಲ ದುಃಖ ಇಲ್ಲ ಅಂತ ನೋಡಿದ್ರೆ ಆವಾಗ ಈ ದುಃಖ ಎಲ್ಲ ಹೋಯಿತು, ಕಟ್ಟ. ಪ್ರಪಂಚ ಎಲ್ಲ ಮಿಥ್ಯ, ಹೆಂಡತಿ ಇಲ್ಲ ಮಕ್ಕಳಿಲ್ಲ ಮನೆ ಇಲ್ಲ ಮಠ ಇಲ್ಲ ದೇಹ ಇಲ್ಲ ಅಂತ ಅನ್ನೋ ತೀರ್ಮಾನಕ್ಕೆ ಬಂದರೆ ದುಃಖ ಹೋಯಿತು.
ಆದ್ದರಿಂದ ಈ ದುಃಖ ನಾಶ ಯಾವುದರಿಂದ ಆಗತ್ತೆ ಹೇಳಿ? ದುಃಖಕ್ಕೆ ಕಾರಣವು ನಾಶ ಆದರೆ ದುಃಖ ನಾಶ ಆಗತ್ತೆ. ದುಃಖಕ್ಕೆ ಕಾರಣ ಯಾವುದು? ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ಅಂದರೆ ಬ್ರಹ್ಮನನ್ನ ನಾನಾ ರೀತಿಯಿಂದ ತಪ್ಪಾಗಿ ತಿಳಿದು. ಬ್ರಹ್ಮನನ್ನ ಸರಿಯಾಗಿ ತಿಳಿದ್ರೆ ತಪ್ಪು ತಿಳುವಳಿಕೆ ಹೋಯಿತು, ತಪ್ಪು ತಿಳುವಳಿಕೆ ಹೋದರೆ ದುಃಖ ಹೋಯಿತು. ಅಲ್ಲಿಗೆ ದುಃಖಕ್ಕೆ ಯಾರ ಪ್ರಸಾದದ ಅಗತ್ಯ ಅಂದ? ಜ್ಞಾನದಿಂದ ಪ್ರಸಾದ ಅನ್ಬೇಡಲಿ, ಜ್ಞಾನದಿಂದ ತಪ್ಪು ತಿಳುವಳಿಕೆ, ಅಜ್ಞಾನದ ನಾಶ, ಅಜ್ಞಾನದ ನಾಶದಿಂದ ಮೋಕ್ಷ. ಪ್ರಸಾದವನ್ನು ಮಧ್ಯೆ ತರಲೇಬೇಡ್ರಿ. ನೆಕ್ಸ್ಟ್ ಹೌದು 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 ಹೌದು, ಜ್ಞಾನ ಬೇಕು. ನಾನು ಜ್ಞಾನ ಬೇಡ ಅಂತ ಹೇಳೋದಿಲ್ಲ. ಜ್ಞಾನದಿಂದ ನೋಡಿ, ಹಗ್ಗ ಹಾವು ಅಂತ ತಿಳಿತು. ಭಯ ಹೋಗ್ಬೇಕಾದ್ರೆ ಯಾರಾದರೂ ಪ್ರಸಾದ ಬೇಕು, ಬೇಕಾ? ಭಯ ಯಾಕೆ ಬಂತು? ತಪ್ಪು ತಿಳುವಳಿಕೆಯಿಂದ ಬಂತು. ಜ್ಞಾನ ಬಂದರೆ ತಪ್ಪು ತಿಳುವಳಿಕೆ ಹೋಯಿತು, ತಪ್ಪು ತಿಳುವಳಿಕೆ ಹೋದ ಕೂಡಲೇ ಭಯ ಹೋಯಿತು. ಇಲ್ಲ, ತಪ್ಪು ತಿಳುವಳಿಕೆ ಹೋಯಿತು, ಸರಿಯಾದ ಜ್ಞಾನ ಬಂತು, ಇನ್ನೂ ರಾಜನ ಪ್ರಸಾದ ಆಗಲಿಲ್ಲ, ಭಯ ಹೋಗಲಿಲ್ಲ, ಅಲ್ಲಿ ಪ್ರಸಾದದ ವಿಷಯ ತರ್ತೀರಾ? ಇಲ್ಲ. ಜ್ಞಾನದಿಂದ ಅಜ್ಞಾನ ನಾಶ, ಅಜ್ಞಾನ ನಾಶದಿಂದ ದುಃಖದ ಕಾರಣ ಹೋಯಿತು, ದುಃಖ ಹೋಯಿತು. ಇಲ್ಲಿ ಪ್ರಸಾದ ಯಾಕೆ ತರ್ತೀರಿ? ಈ ಪ್ರಸಾದ ಅನ್ನೋದು ನಮ್ಮ ಕಲ್ಪನೆ ಹೊರತು ಉಳಿದ ಭಾರತೀಯ ದರ್ಶನಗಳ ಎಲ್ಲೂ ಕೂಡ ಪ್ರಸಾದದ ಕಲ್ಪನೆ ಇಲ್ಲ. ಯಾಕೆ? ಯಾಕೆ ಗೊತ್ತಾ? ಅವರೆಲ್ಲ ಪರಮಾತ್ಮ ಸೃಷ್ಟಿ ಸ್ಥಿತಿ ಲಯ ಮೂರಕ್ಕೆ ಕಾರಣ. ಹೊರತು ನಮ್ಮ ದುಃಖ ನಮ್ಮ ಮೋಕ್ಷ ಇದು ಕಾರಣ ಅಲ್ಲ. ನಮ್ಮಲ್ಲಿ ಸೃಷ್ಟಿಯಾದಿ ಅಷ್ಟಕರ್ತೃತ್ವ ಆವೃತಿ, ಆವೃತಿ ಅಂದ್ರೇನು? ಬಂಧ, ಅಜ್ಞಾನ, ಅದನ್ನು ಕೊಡುವನು ಅವನೇ. ಅಜ್ಞಾನಾಂ ಜ್ಞಾನದೋ ವಿಷ್ಣು, ಜ್ಞಾನಿನಾಂ ಮೋಕ್ಷದಶ್ಚ ಸಹ. ಅಜ್ಞಾನಕ್ಕೂ ಅವನ ಅಧೀನ, ಅಜ್ಞಾನವನ್ನು ಕಳಚಿ ಮೋಕ್ಷವನ್ನು ಕೊಡುವವನು ಅವನೇ. ಅವನು ಕೊಡುವನು ಅಂದರೆ ಮೋಕ್ಷದ ಅಧಿಕಾರ ಅವನಲ್ಲಿದೆ. ನಾವೇನು ಮಾಡಬೇಕು? ಅವನು ನಮಗೆ ಮೋಕ್ಷವನ್ನು ಕೊಡುವಂತೆ ಅವನ ಮನಸ್ಸು ಪ್ಲೀಸ್ ಮಾಡಬೇಕು. ಅಂದರೆ ಪ್ರಸಾದ ಅನ್ನೋದಕ್ಕೆ ಅರ್ಥ ಇಲ್ಲಿ ಬರೋದಂದರೆ, ಸೃಷ್ಟಿಯಾದಿ ಅಷ್ಟಕರ್ತೃತ್ವ ಪರಮಾತ್ಮನಿಗೆ ಒಪ್ಪಿದಲ್ಲಿ ಪ್ರಸಾದದ ಸ್ಥಾನ. ಇದನ್ನು ಒಪ್ಪದೇ ಇದ್ದವರಿಗೆ ಪ್ರಸಾದ ಅನ್ನೋ ಕಲ್ಪನೆಯೇ ಬೇಡ. ಅವರಿಗೆ ಪ್ರಸಾದ ಅಂದರೆ ಮಧ್ಯಾಹ್ನದ ಪ್ರಸಾದ ಮಾತ್ರ ಅವರಿಗೆ. ಹಾಂ, ಆ ಬೇಸಿಸಲ್ಲಿ ಪೂರ್ವಪಕ್ಷ ಮಾಡಿದ್ದಾರೆ, ಪ್ರಸಾದದ ಅವಶ್ಯಕತೆ ಇಲ್ಲ, ಜ್ಞಾನ ಸಾಕು. ಕಿಂಚ ಅಯಂ ಆತ್ಮ, ಈ ಆತ್ಮತತ್ವ ಏನಿದೆಯೋ ಅದು ಅವಿದ್ಯಾ ಕಲ್ಪಿತ, ಅದನ್ನು ಅವಿದ್ಯೆಯಿಂದಾಗಿ ಮನೆ ಮಠ ಹೆಂಡತಿ ಮಕ್ಕಳು ದೇಹ ಅಂತ ನಾವು ಕಲ್ಪನೆ ಮಾಡಿಕೊಳ್ತೇವೆ. ಕಲ್ಪಿತ ಬಂಧ, ಅದರಿಂದಾಗಿ ಏನಾಗಿದೆ? ದುಃಖಾದಿರೂಪ ಬಂಧ ಬಂತು. ತತ್ ಈ ಬಂಧ ವಿದ್ಯೆಯೈವ ನಿವೃತ್ತಿ ಅರ್ಹತಿ. ಬಂಧಕ್ಕೆ ಕಾರಣ ಅವಿದ್ಯೆ, ಮೋಕ್ಷಕ್ಕೆ ಕಾರಣ ವಿದ್ಯೆ, ವಿದ್ಯೆಯೈವ ಮೋಕ್ಷ ಅರ್ಹತೆ. ಶುಕ್ತಿ, ಅದಕ್ಕೆ ಉದಾಹರಣೆ, ಶುಕ್ತಿಕಾ ಅವಿದ್ಯಾ ಕಲ್ಪಿತಂ ರಜತಮಿವ. ನಾನು ಹಗ್ಗ ಹಾವೊಂದೆ, ಇಲ್ಲಿ ಶುಕ್ತಿ ರಜತ, ಶುಕ್ತಿಯನ್ನು ರಜತ ಅಂತ ನಾವು ತಿಳ್ಕೊಂಡವು. ಅದು ರಜತ ಅಲ್ಲ ಅಂತ ತೀರ್ಮಾನ ಮಾಡಲಿಕ್ಕೆ ಏನು ಬೇಕು? ಶುಕ್ತಿಯ ಸರಿಯಾದ ಜ್ಞಾನ ಬೇಕು. ಶುಕ್ತಿಕಾ ಅವಿದ್ಯಾ ಕಲ್ಪಿತಂ ರಜತಮಿವ ಶುಕ್ತಿ ವಿದ್ಯೆಯ, ಶುಕ್ತಿಯ ವಿದ್ಯೆಯಿಂದ ರಜತವು ಹೇಗೆ ನಾಶ ಆಗುತ್ತೋ. ಅಲ್ಲಿ ಅನ್ವಯ ಮಾಡಿಕೊಳ್ಬೇಕಾದ್ರೆ ಶುಕ್ತಿ ವಿದ್ಯೆಯ ಶುಕ್ತಿಕಾವಿದ್ಯಾ ಕಲ್ಪಿತಂ ರಜತಮಿವ, ಶುಕ್ತಿಯ ಸರಿಯಾದ ಜ್ಞಾನದಿಂದ ಶುಕ್ತಿಯಲ್ಲಿ ಕಲ್ಪಿತವಾದ ರಜತವು ಹೇಗೆ ನಾಶ ಆಗುತ್ತೋ, ಆತ್ಮನ ಸರಿಯಾದ ಜ್ಞಾನದಿಂದ ಆತ್ಮನಲ್ಲಿ ಕಲ್ಪಿತವಾದ ಈ ಬಂಧವು ನಾಶ ಆಗತ್ತೆ. ಜ್ಞಾನದಿಂದ ಬಂಧನಾಶ ಹೊರತು ಪ್ರಸಾದದಿಂದ ಅಲ್ಲ. ತತ್ ಕುತಃ ಬಂಧ ನಿವೃತ್ತಿ ಲಕ್ಷಣೇ ಮೋಕ್ಷೇ ಪರಮೇಶ್ವರ ಪ್ರಸಾದಸ್ಯ ಉಪಯೋಗ, ಭಗವಂತನ ಪ್ರಸಾದದ ಉಪಯೋಗ ಎಲ್ಲಿ ಬಂತು? ಕುತಸ್ತರ ನೋಡಿ, ಇಲ್ಲಿ ಕಂಪ್ಯಾರಿಟಿವ್ ಸೂಪರ್ಲೇಟಿವ್ ಮೂರು ಡಿಗ್ರಿ ಇದೆ ನೋಡಿ. ಪ್ರಸಾದದ ಅಪೇಕ್ಷೆಯಲ್ಲಿ ಪ್ರಸಾದಕ್ಕೋಸ್ಕರ ಜ್ಞಾನ ಯಾಕೆ ಬೇಕು, ಜ್ಞಾನಕ್ಕೋಸ್ಕರ ಜಿಜ್ಞಾಸೆ ಯಾಕೆ ಬೇಕು? ಒಂದು ಒಂದು ಒಂದು, ಕುತಃ ಪ್ರಸಾದಸ್ಯ ಉಪಯೋಗ, ಕುತಸ್ತರಾಂತ ಜ್ಞಾನಸ್ಯ ಕುತಸ್ತಮಾಂತ ಜಿಜ್ಞಾಸಾಯ. ಒಂದು ಚೈನ್ ಕಟ್ಟಾಯಿತು ಅಂದರೆ ಎಲ್ಲ ಕಡಚಿ ಬಿಡುತ್ತೆ.
ಮೋಕ್ಷಕ್ಕೆ ಪ್ರಸಾದ ಬೇಡ, ಪ್ರಸಾದಕ್ಕೆ ಜ್ಞಾನ ಬೇಡ, ಜ್ಞಾನಕ್ಕೆ ಜಿಜ್ಞಾಸೆ ಬೇಡ. ಜಿಜ್ಞಾಸೆ ಇಲ್ಲದೆ ಜ್ಞಾನ ಪಡೆಯುತ್ತೇವೆ, ಜ್ಞಾನ ಇಲ್ಲದೆ ಮೋಕ್ಷ ಪಡೆಯುತ್ತೇವೆ, ಪ್ರಸಾದ ಬೇಡ, ಅನಾವಶ್ಯಕ. ಅದೇ ಹೇಳಿ, ಭಗವಂತನ ಪ್ರಸಾದ ಬೇಡ, ಪ್ರಸಾದವೇ ಬೇಡ ಆದ ಮೇಲೆ ಪ್ರಸಾದಕ್ಕೆ ಕಾರಣವಾದ ಜ್ಞಾನ ಬೇಕಾ? ಅದು ಬೇಡೇ ಬೇಡ ತಾನೆ. ಹಾಗೆ ನನಗೆ ಹಸಿವಾದರೆ ಊಟ ಬೇಕು, ಊಟ ಬೇಕಾದರೆ ಅಡಿಗೆ ಬೇಕು, ಅಡಿಗೆ ಬೇಕಾದರೆ ಅಡಿಗೆ ಭಟ್ರು ಬೇಕು. ಹಸಿವೆ ಆಗಿಲ್ಲ, ಊಟ ಯಾಕೆ ಬೇಕು? ಊಟ ಬೇಡ ಅಂದರೆ ಅಡಿಗೆ ಭಟ್ರು ಯಾಕ್ರಿ ಬೇಕು? ಯಾಕ್ರಿ ಬೇಕು ಫೋರ್ತಿದೆ ಅಲ್ಲ, ಅದು ತರ ತಮ. ಹಾಗೆ ಬಂಧದ ಜಿಜ್ಞಾಸೆ ಹೌದು, ಬಂದ ಹೇಗೆ ಬಂತು ಅಂತ ಜಿಜ್ಞಾಸೆ ಮಾಡ. ಹಂಗಲ್ಲ, ಅಜ್ಞಾನ ಹೋಯ್ತು. ಶುಕ್ತಿಯ ಜ್ಞಾನದಲ್ಲಿ ಯಾವುದಿದೆ ಹೇಳಿ? ಶುಕ್ತಿಯ ಸ್ಥಾನದಲ್ಲಿ ಇಲ್ಲಿ ಯಾವುದಿದೆ? ಅದು ದೃಷ್ಟಾಂತ. ಅದು ಶುಕ್ತಿಯಲ್ಲಿ ರಜತದ ಕಲ್ಪನೆಯು ಶುಕ್ತಿಯ ಜ್ಞಾನ ಬಂದಾಗ ಹೋಯಿತು. ಇದನ್ನು ಜನರಲೈಸ್ ಮಾಡೋದಾದರೆ, ಅಧಿಷ್ಠಾನದ ತತ್ವಜ್ಞಾನದಿಂದ ಅಧ್ಯಸ್ಥವಾದ್ದು ಹೋಗುತ್ತೆ. ಇದನ್ನು ಇಲ್ಲಿ ಅಪ್ಲೈ ಮಾಡಿ ಪ್ರಪಂಚದಲ್ಲಿ ಬಂಧಕ್ಕೆ. ಇಲ್ಲಿ ಅಧಿಷ್ಠಾನ ಯಾವುದು, ಅಧ್ಯಸ್ಥ ಯಾವುದು ಅಂತ. ಪ್ರಪಂಚ ಅನ್ನೋದು ಏನು? ನೀವು ಯಾವುದನ್ನು ನೋಡಿ ಈ ಪ್ರಪಂಚದ ಭ್ರಮೆ ಪಡ್ಕೋತೀರಿ? ಭಗವಂತ ಅನ್ಬೇಡಿ, ಆತ್ಮ ಅಂದ್ರೆ ಅವನು ಭಗವಂತ ಅಲ್ಲ, ಅವನು ಆತ್ಮ ಅಥವಾ ಬ್ರಹ್ಮ. ಬ್ರಹ್ಮನನ್ನು ನೋಡಿ ಇದು ಮೈಕು, ಇದು ಸ್ಟೇಜು, ಇದು ನೀವು, ಇದು ಬುಕ್ಕು ಅಂತ ನಾನು ಕಲ್ಪನೆ ಮಾಡ್ಕೊಂಡೆ. ಸೊ ಶುಕ್ತಿಯ ಹಗ್ಗದ ಜ್ಞಾನದಲ್ಲಿ ಬ್ರಹ್ಮ ಇದ್ದಾನೆ, ರಜತದ ಜಾಗದಲ್ಲಿ ಪ್ರಪಂಚ ಇದೆ. ಈ ಪ್ರಪಂಚದ ಭ್ರಮೆ ಹೋಗಬೇಕಾದ್ರೆ ಯಾವ ತತ್ವಜ್ಞಾನ ಬೇಕು? ಬ್ರಹ್ಮನ ತತ್ವಜ್ಞಾನ ಬೇಕು, ಅಧಿಷ್ಠಾನದ ತತ್ವಜ್ಞಾನ ಬೇಕು. ನೋಡ್ರಿ, ಇದು ತುಂಬ ಅಸಂಬದ್ಧ ಅಂತ ನಮಗೆ ಕಾಣಿಸುತ್ತೆ. ನಾನು ಇದು ಪುಸ್ತಕ ಅಂತ ಭ್ರಮೆ, ಯಾವುದನ್ನು ನೋಡಿ ನನಗೆ ಭ್ರಮೆ ಬಂತು? ಪುಸ್ತಕ ಅಂತ ಭ್ರಮೆ. ಇವಾಗ ಹಗ್ಗವನ್ನು ನೋಡಿ ಹಾವು ಅಂತ ಭ್ರಮೆ ಬಂತು, ಹಾಗೆ ಪುಸ್ತಕ ಅನ್ನೋದು ಭ್ರಮೆ ಬಂತು. ಯಾವುದನ್ನು ನೋಡಿ? ಬ್ರಹ್ಮನನ್ನು ನೋಡಿ. ಬ್ರಹ್ಮನನ್ನು ನೋಡಿ ಇದು ಪುಸ್ತಕ, ಇದು ಮೈಕು, ಇದು ನೀವು ಅಂತ. ಬ್ರಹ್ಮನನ್ನು ನೋಡಿಯ, ನೋಡ್ತೀರಾ? ಅಸಂಬದ್ಧ ಅಲ್ವಾ ಇದು? ಅದ್ವೈತವಾದ ಹೇಳ್ತದೆ, ಬ್ರಹ್ಮನನ್ನು ನೋಡಿ ಈ ಪ್ರಪಂಚ ಅಂತ ತಿಳ್ಕೊಂಡಿದ್ದೀರಿ ಅಂತ ಹೇಳಿದ. ಬ್ರಹ್ಮನನ್ನು ನೋಡೋಕ್ಕಾಗತ್ತಾ ಅಂತ ಪ್ರಶ್ನೆ. ಈ ಪ್ರಶ್ನೆ ನಾವು ಅವರಲ್ಲಿ ಮಾಡಿದ್ದು, ನೋಡೋಕ್ಕಾಗತ್ತೆ ಅಂತ. ನಾವು ಅದಕ್ಕೊಂದು ದೃಷ್ಟಾಂತ ಕೊಡ್ತಾನೆ ನೋಡ್ರಿ. ಯಾಕೆ ನೋಡೋಕ್ಕಾಗತ್ತೆ ಅವನನ್ನ ಅಂತ? ಆಕಾಶದಲ್ಲಿ ಎಲ್ಲ ಗ್ರಹಗಳು ಕಾಣ್ತವೆ, ರಾಹುಕೇತುಗಳು ಕಾಣಿಸಲ್ಲ. ಆದರೆ ರಾಹುಕೇತುಗಳನ್ನು ನೋಡ್ತೀವಿ ನಾವು ಯಾವಾಗ? ಕಾಣದ ರಾಹುಕೇತುಗಳು ಕಾಣುವ ಸೂರ್ಯ ಚಂದ್ರರ ಸಂಪರ್ಕ ಬಂದಾಗ ಕಾಣಿಸ್ತಾನೆ. ಹಾಗೆ ಕಾಣದ ಬ್ರಹ್ಮ ಕಾಣುವ ವಸ್ತುಗಳ ಸಂಪರ್ಕದಿಂದ ಕಾಣಿಸ್ತಾನೆ. ಇದ್ದೈತವಾದ ನಮ್ಮ ಅಟ್ಯಾಕ್ಟಿಗೆ ಅವರು ಕೊಡೋ ಉತ್ತರ ಇದೆಲ್ಲ. ನಿರವಚ್ಛಿನ್ನ ಬ್ರಹ್ಮ ಅವಚ್ಛೇದೇನ ಕಿಂಚಿದ ಅವಚ್ಛೇದೇನ ಪ್ರಕಾಶತೆ. ಇದು ಶಾಸ್ತ್ರೀಯ ಶಬ್ದಗಳು. ದೃಷ್ಟಾಂತ ಕಾಣದ ರಾಹು ಕಾಣಿಸೋಕ್ ಸಾಧ್ಯನ ನೋಡಿ. ಉದಾಹರಣೆಗೆ ಗಾಳಿಯಲ್ಲಿ ಗಾಳಿ ಕಾಣಿಸಲ್ಲ. ಯಾಕೆ ಕಾಣಿಸಲ್ಲ ಹೇಳಿ? ಕಲರ್ ಇಲ್ಲ. ಕಾಣಿಸುವ ರೀಸನ್ ಒಂದು ವಸ್ತುವಿನಲ್ಲಿ ಇಲ್ಲ ಅಂತಾದ ಮೇಲೆ ಅದಕ್ಕೆ 1000 ಬಲ್ಬುಗಳನ್ನ ಇಲ್ಲಿ ಹಾಕಿ ಪ್ರಕಾಶ ಮಾಡಿ ನಾನು ವಾಯುವನ್ನು ನೋಡೇ ಬಿಡ್ತೇನೆ, ಸಾಧ್ಯನಾ? ಯಾವುದರಲ್ಲಿ ಕಾಣಿಸಕ್ಕೆ ಬೇಕಾದ ರೀಸನ್ ಇಲ್ಲವೋ ಅಂಥದ್ದನ್ನ ಕೋಟಿಗಟ್ಟಲೆ ಪ್ರಯತ್ನ ಪಟ್ಟರು ಆ ರೀಸನ್ ತರದ ಹೊರತು ನೀವು ಕಾಣಕ್ ಸಾಧ್ಯ ಇಲ್ಲ. ಅಲ್ಲಿಗೆ ಕಾಣದ ರಾಹು ಕಾಣ್ತಾನೆ ಅನ್ಬೇಡ್ರಿ. ರಾಹು ಕಾಣ್ತಾನೆ, ನೋಡುವ ಕಣ್ಣಿಲ್ಲ ನನಗೆ. ಅದಕ್ಕೆ ಸೂರ್ಯನ ಬೆಳಕಿನಿಂದಲೋ ಚಂದ್ರನ ಬೆಳಕಿನಿಂದಲೋ ಅದು ಮರೆಮಾಚಿದೆ. ಸೂರ್ಯ ಅಡ್ಡ ಆದಾಗ ಸೂರ್ಯನ ಬೆಳಕು ಅದರ ಮೇಲೆ ಬೀಳದೇ ಇದ್ದ ಸ್ಥಿತಿಯಲ್ಲಿ ಅವನು ಕಾಣುತ್ತಾನೆ. ಅಲ್ಲಿಗೆ ಕಾಣದ ರಾಹು ಅನ್ಬೇಡ್ರಿ. ಕಾಣುವುದಕ್ಕೆ ತೊಡಕಿದ್ದ ರಾಹು ತೊಡಕು ಹೋದಾಗ ಕಾಣುತ್ತಾನೆ.
ಅದರಿಂದ ಕಾಣದ್ದು ಯಾವತ್ತೂ ಕಾಣೋದಿಲ್ಲ, ಇದು ತಿಳಿಯಲ್ಲ. ಅದು ಬ್ರಹ್ಮ ಕಾಣ್ತಾನೆ, ಕಾಣದ ಬ್ರಹ್ಮ ಕಾಣ್ತಾನೆ, ಆಯ್ತಾ. ಆದ್ರೆ ಹೇಗೆ ಕಾಣಿಸ್ತಾನೆ? ನಮ್ಮ ನಿಮ್ಮ ಕಣ್ಣಿಗೆ ಕಾಣಿಸಲ್ಲ. ಅಪರೋಕ್ಷ ಜ್ಞಾನ ನಾನು ಪಡ್ಕೊಳ್ಳೋದಿದೆ, ಅದೊಂದು ಮೆಥಡ್ ಇದೆ. ಆದರೆ ಇವತ್ತು ನಮಗೆ ನಾವೆಲ್ಲ ಬ್ರಹ್ಮನನ್ನು ಕಂಡು ಹೀಗೆಲ್ಲ ಭ್ರಮಿಸಿಕೊಡ್ತೇವೆ ಅನ್ನೋದು ಇದು ಅಬದ್ಧ. ಅದು ನಮ್ಮ ಸೈಂಟಿಫಿಕ್ ಆಗಿ ಬೇಡ. ಇವತ್ತಿನ ಖಗೋಳಶಾಸ್ತ್ರಕ್ಕೆ ರಾಹು ಕೇತು ಅಂತ ಎರಡು ಪಾಯಿಂಟ್ಗಳು ಅಂತ ನಾವು ಹೇಳ್ತೇವೆ. ಆ ಪಾಯಿಂಟಿಗೆ ಬಂದಾಗ ಆ ಕತ್ತಲೆ ಕಾಣಿಸ್ತದೆ ಅಂತ. ಅದು ಉಳಿದಂತ ಒಂದು ಗ್ರಹ ಆಕಾಶ ಕಾಯ ಅಂತ ಇವತ್ತು ಒಪ್ಪಲ್ಲ. ಅದು ನಮ್ಮ ಜ್ಯೋತಿಷಾಸ್ತ್ರದಲ್ಲೂ ಅದನ್ನು ಕಾಯ ಅಂತ ಏನು ಪರಿಗಣನೆ ಮಾಡಲಿಲ್ಲ. ಅದಕ್ಕೊಂದು ಅಭಿಮಾನಿ ದೇವತೆಗಳಿದ್ದಾರೆ, ರಾಹುಕೇತು ಅಂತ ಅವ್ರನ್ನ ಕರೀತೇವೆ. ಆಯ್ತು, ಇನ್ನೊಂದು ಐದು ನಿಮಿಷ. ಕುತಸ್ತನ ಅಥ ಪರಮಾರ್ಥ ಏವಾಯಂ ಬಂಧ ಅಥ ಪರಮಾರ್ಥ ಏವ ಅಯಂ ಬಂಧ ತರಿಹಿ ನ ಜ್ಞಾನೇನ ನಿವರ್ತೇತ ನ ಚ ಸತ್ಯಸ್ಯ ಅನಾದೇಹಿ ಆತ್ಮಸ್ವರೂಪಮಾತ್ರ ಅನುಬಂಧಿನಃ ಬಂಧಸ್ಯ ಆತ್ಮಸ್ವರೂಪಸ್ಯೇವ ಕೇನಾಪಿ ನಿವೃತ್ತಿಃ ಯುಕ್ತ. ಪ್ರಸಾದದಿಂದ ಬಂಧ ನಿವೃತ್ತಿ ಆಗೋದಿಲ್ಲ, ಜ್ಞಾನದಿಂದ ಅಂತ ನೀವು ಹೇಳಿದ್ರಿ. ಅದಕ್ಕೊಂದು ಲಾಜಿಕ್ ಹೇಳಿದ್ರಿ, ಈ ಬಂಧವು ಕಲ್ಪಿತ ಅಂತ. ಇದು ಕಲ್ಪಿತ ಅಲ್ಲಪ್ಪ, ನಾವು ಅದ್ವೈತಿಗಳಲ್ಲ, ದ್ವೈತಿಗಳು ಕಲ್ಪಿತ ಅಲ್ಲ. ಇದೆಲ್ಲವೂ ಸತ್ಯ. ಬಂಧ ಅಂದರೆ ಸತ್ಯವಾದ ಮುಳ್ಳು ನನ್ನ ದೇಹಕ್ಕೆ ಚುಚ್ಚಿ ಸತ್ಯವಾದ ದುಃಖ ನನಗಾಯಿತು. ಈ ಸತ್ಯವಾದ ದುಃಖ ಆಗದೇ ಇರಬೇಕಾದ್ರೆ ಭಗವಂತನ ಪ್ರಸಾದ ಬೇಕು. ಹೀಗೆ ಪ್ರೂವ್ ಮಾಡೋಣ ಅಂದರೆ ಆವಾಗ ಬಂಧ ನಿವೃತ್ತಿ ಅನ್ನೋದು ಮೋಕ್ಷ. ಬಂಧ ಅಂದರೆ ದುಃಖ, ದುಃಖ ನಿವೃತ್ತಿ ಮೋಕ್ಷ ಅಂತೇಳಿ. ಸತ್ಯವಾದದ್ದು ಯಾವತ್ತೂ ನಿವೃತ್ತಿ ಆಗಲ್ಲ. ನಿವೃತ್ತಿ ಅಂತಿರೋದು ಯಾವುದಕ್ಕೆ? ಅಸತ್ಯಕ್ಕೆ. ಸತ್ಯಕ್ಕೆ ನಿವೃತ್ತಿ ಇಲ್ಲ. ಇದೊಂದು ಥಿಯರಿ. ಇದು ಸರಿನಾ ತಪ್ಪೋ? ಇದು ಯಾಕೆ ನೀವು ಅಲ್ಲಲ್ಲೇ ಯಾಕೆ ಹೋಗ್ತೀವಿ? ನಮ್ಮ ಕಾಲುಗಳನ್ನು ಪ್ರಪಂಚದಲ್ಲಿ ಹೇಳಿ. ಯಾಕೆ ಅನುಭವಿಸಿ ಇದು ಕಾಡಿನಲ್ಲಿ ಇರೋದ್ರಲ್ಲೆಲ್ಲ ಯಾಕೆ ತಗೊಂಡ್ಬರ್ತೀರಿ? ನಿವೃತ್ತಿ ಅಂದ್ರೆ ಈ ಬಟ್ಟೆಯನ್ನು ನಾನು ಬೆಂಕಿಗೆ ಹಾಕಿದೆ, ನಿವೃತ್ತಿ ಆಯ್ತಾ ಇಲ್ವಾ? ನಿವೃತ್ತಿ ಅಲ್ಲ ಇದು, ನಾಶ. ಇದು ನಿವೃತ್ತಿ ಬೇರೆ, ನಾಶ ಬೇರೆ. ನಿಮಗೆ ಹಗ್ಗದಲ್ಲಿ ಹಾವು ಅನ್ನೋ ಕಲ್ಪನೆ ಬಂದು ಟಾರ್ಚಿ ಹಾಕದ ಮೇಲೆ ಹಾವು ನಿವೃತ್ತಿಯಾಯಿ. ನಿವೃತ್ತಿ ಆಗೋದು ಯಾವತ್ತೂ ಅಸತ್ಯಕ್ಕೆ, ಸತ್ಯಕ್ಕೆ ಇಲ್ಲ. ನಿವೃತ್ತಿ ಅನ್ನೋದು ಒಂದು ಕಾನ್ಸೆಪ್ಟ್. ಅದು ನಾಶ ಅನ್ನೋ ಅರ್ಥದಲ್ಲಿ ಆ ಶಬ್ದವನ್ನು ಬಳಸಿಲ್ಲ ಇಲ್ಲಿ. ಸೊ ಸತ್ಯವು ಯಾವತ್ತೂ ನಿವೃತ್ತಿಯಾಗಲ್ಲ, ನಾಶ ಆಗತ್ತೆ, ಸಾಯ್ತದೆ. ಸತ್ಯವು ಸಾಯ್ತದೆ, ಸತ್ಯವು ನಿವೃತ್ತಿಯಾಗಲ್ಲ. ಬಂಧವು ನಿವೃತ್ತಿ ಆಗಬೇಕಾದ್ರೆ ಬಂಧವು ಅಸತ್ಯ ಆಗಿರಬೇಕು. ಜ್ಞಾನದಿಂದ ನಿವೃತ್ತಿ ಆಗಬೇಕಾದ್ರೆ, ಜ್ಞಾನದಿಂದ ನಿವೃತ್ತಿ ಆಗಬೇಕಾದ್ರೆ ಅಸತ್ಯ ಆಗಬೇಕು. ಬಂಧ ಸತ್ಯ ಆದರೆ ಜ್ಞಾನದಿಂದ ನಿವೃತ್ತಿ ಆಗಲ್ಲ. ಹೌದು ಹೌದು. ನೋಡಿ ನೋಡಿ ನೋಡಿ, ಒಂದು ನಿಮಿಷ. ಮುಳ್ಳು ತೆಗೆದ್ರೆ ನೋವು ಹೋಯ್ತಂದ್ರೆ ಏನರ್ಥ? ನಿಮಗೆ ಮೊದಲೊಂದು ನೋವಾಯಿತು, ಆ ಅಂತ ಕಣ್ಣಲ್ಲಿ ನೀರು ಬಂತು. ಮುಳ್ಳು ತೆಗೆದ್ರೆ ಏನಾಯಿತು? ಆ ಹಿಂದೆ ಆದ ನೋವೆಲ್ಲ ಹೋಯ್ತಾ? ಹೊಸ ನೋವು ಬರಲಿಲ್ಲ. ಆ ಮುಳ್ಳು ದೇಹದಲ್ಲೇ ಇದ್ರೆ ನೋವು ಆಗ್ತಾನೇ ಇರ್ತಿತ್ತು. ಮುಳುಕಿತಿದ್ರಿ, ನೋವು ಆಗ ನಿಲ್ತು ಅಷ್ಟೆ. ಆದ ನೋವು ನಾಶ ಆಗಲಿಲ್ಲ ಅಲ್ವಾ? ಆಗಿದ್ದು ಅನುಭವಿಸಿದ್ದೆ ನಾವು. ಹಾ, ಆದ್ರಿಂದ ಸತ್ಯಕ್ಕೆ ನಿವೃತ್ತಿ ಇಲ್ಲ. ಆತ್ಮವತ್ ಆತ್ಮ ಸತ್ಯ, ಅದಕ್ಕೆ ಯಾವತ್ತೂ ನಿವೃತ್ತಿ ಇಲ್ಲ, ಸತ್ಯಕ್ಕೆ ನಿವೃತ್ತಿ ಇಲ್ಲ. ಬಂಧವು ಸತ್ಯ ಅಂದರೆ ಜ್ಞಾನದಿಂದ ನಿವೃತ್ತಿ ಆಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲ, ನಾಶ ಇರ್ಬೋದು, ಸತ್ಯ ಎಲ್ಲ ನಾಶ ಆಗುತ್ತೆ ಅಂತ ಹೇಳಿಲ್ಲ. ನಾಶ ಅನ್ನೋದು ಸತ್ಯಕ್ಕಿದೆ, ನಿವೃತ್ತಿ ಅನ್ನೋದು ಸತ್ಯಕ್ಕಿಲ್ಲ. ಇಷ್ಟಂತ ಹೇಳಿ
ನಚ ಸತ್ಯಸ್ಯ ಅನಾದೇಹಿ ಆತ್ಮಸ್ವರೂಪ ಮಾತ್ರ ಅನುಬಂಧಿನಃ ಬಂಧಸ್ಯ ಅನಾದಿಯಾದ ಆತ್ಮಸ್ವರೂಪಕ್ಕೆ ಸಂಬಂಧಿಸಿದ ಸತ್ಯವಾದ ಬಂಧಕ್ಕೆ ಆತ್ಮಸ್ವರೂಪಸ್ಯ ಇವ ಆತ್ಮನ ಸ್ವರೂಪಕ್ಕೆ ಹೇಗೆ ನಿವೃತ್ತಿ ಇಲ್ಲವೋ ಅದರಂತೆ ಬಂಧಕ್ಕೆ ಕೇನಾಪಿ ನಿವೃತ್ತಿ ಯುಕ್ತ. ಸತ್ಯವಾದ ಆತ್ಮಸ್ವರೂಪಕ್ಕೆ ಹೇಗೆ ನಿವೃತ್ತಿ ಇಲ್ಲವೋ ಸತ್ಯವಾದ ಬಂಧಕ್ಕೂ ಕೂಡ ನಿವೃತ್ತಿ ಇಲ್ಲ. ಅಪಿಚ ಮುಕ್ತಸ್ಯ ಶರೀರೇಂದ್ರಿಯ ವಿಷಯಾದಿ ಸಂಸರ್ಗೇ ಮುಕ್ತತ್ವವ್ಯಾಘಾತ ದುಃಖಾದಿ ಪ್ರಸಂಗಶ್ಚ ಕಾರಣ ಸಾಮಗ್ರಿ ಸದ್ಭಾವಾತ್ ತಥಾ ಚ ಅಭ್ಯುದಯ ತುಲ್ಯತಯ ಉಕ್ತ ದೋಷ. ಇವಾಗ ಮೋಕ್ಷಕ್ಕೋಸ್ಕರ ನೀವ್ಯಾರು ಆಸೆ ಪಡಲೇಬೇಡ್ರಿ ಅಂತ ಹೇಳ್ತಿದ್ದಾರೆ. ನೀವು ಬ್ರಹ್ಮಜಿಜ್ಞಾಸೆ ಯಾಕೆ ಮಾಡಬೇಕು, ಮೋಕ್ಷಕ್ಕೆ ಹೋಗಬೇಕು ಅಂತಾನೆ. ಮೋಕ್ಷ ಸುಖ ಅಲ್ಲವೇ ಅಲ್ಲ, ಅದು ಸುಖದ ತಾಣವೇ ಅಲ್ಲ ತರ್ಕ ಅದಕ್ಕೆ. ಯಾಕಲ್ಲ ನಾವು ಕೇಳ್ತೇವೆ, ಮೋಕ್ಷದಲ್ಲಿ ಕಣ್ಣು ಕಿವಿ ಮೂಗು ದೇಹ ಕೈ ಕಾಲು ಇದೆಯೋ ಇಲ್ಲವೋ ಹೇಳ್ರಿ. ಇಲ್ಲ ಅಂದರೆ ಮೋಕ್ಷ ಯಾಕೆ ಇರಬೇಕು? ಉಣ್ಣೋಕ್ಕಿಲ್ಲ, ತಿನ್ನೋಕ್ಕಿಲ್ಲ, ಕೇಳೋಕ್ಕಿಲ್ಲ, ಅವನು ಡ್ಯಾನ್ಸ್ ನೋಡೋಕ್ಕಿಲ್ಲ, ಯಾಕೆ ಬೇಕು ಮೋಕ್ಷ? ಇಲ್ಲಿ ಇದೆ ಅನ್ನಬೇಕು. ಕಣ್ಣು ಕಿವಿ ಕೈ ಕಾಲು ಇದ್ರೆ ನಾವು ಬೇಕಾದ್ದನ್ನು ನೋಡ್ತೇವೆ, ಬೇಡದ್ದನ್ನು ನೋಡ್ತೇವೆ. ನಮ್ಮ ಪಕ್ಕದಲ್ಲೇ ದೊಡ್ಡ ಅರಮನೆ ಕಟ್ಟಿ ಒಬ್ಬ ಮುಕ್ತ ಹಾಯಾಗಿರ್ತಾನೆ, ಅಯ್ಯೋ ನಂಗಿಲ್ವಲ್ಲ ದುಃಖ ಅಂದ. ಶರೀರೇಂದ್ರಿಯಗಳು ಇದ್ರೆ ಅದರ ಪ್ರಯುಕ್ತ ದೌರ್ಬಲ್ಯವೂ ಮೋಕ್ಷದಲ್ಲಿ ಇರಲೇಬೇಕು. ಇಲ್ಲ ಅಂದರೆ ಕಣ್ಣು ಕೈ ಕಾಲು ಕಿವಿ ಕಳ್ಕೊಂಡು ಯಾವ ಮೋಕ್ಷ ಯಾರು ಬೇಕ್ರಿ ಅದು? ಅನ್ನ ಮೋಕ್ಷವು ಪುರುಷಾರ್ಥವೇ ಅಲ್ಲ, ಸ್ವರ್ಗ ಅಂತ ಹೇಳಬೇಕಾದ್ರೆ ಅಲ್ಲಿ ಕಣ್ಣು ಕಿವಿ ಕಾಲು ಇದೆ, ಅದನ್ನು ಪುರುಷಾರ್ಥ ಅಂತ ಹೇಳಿ. ಅದು ಧರ್ಮದಿಂದ ಸಿಗುತ್ತೆ, ಜ್ಞಾನ ಯಾರಿಗೆ ಬೇಕು? ನೀವು ಇಂದ್ರಿಯ ಅಂದ ಮೇಲೆ ಅದು ಪ್ರಾಕೃತ ಜೊತೆ ಮಿಕ್ಸ್ ಆಗದೇ ಹೋದರೆ ಅದನ್ನು ಕೆಲಸಕ್ಕೆ ಬರಲ್ಲ. ನೋಡಿ, ಬಂಗಾರ ತುಂಬ ಒಳ್ಳೆಯ ಧಾತು ಅಲ್ವಾ? ಪ್ಯೂರು 100% ಬಂಗಾರದಿಂದ ನನಗೊಂದು ದೇವರಿಗೆ ಕವಚ ಮಾಡಿಕೊಡು ಅನ್ನಿ ಆಗಲ್ಲ ಅಂತ ನಾವು. ಅದಕ್ಕೆ ಪ್ರಾಕೃತ ತಾಮ್ರ ಹಿತ್ತಾಳೆ ಮಿಕ್ಸ್ ಮಾಡಲೇಬೇಕು ಅಂತ ನಾವು. ಹಾಗೆ ಪ್ಯೂರು ಅಪ್ರಾಕೃತದಿಂದ ಏನೂ ಕೆಲಸ ನಡೆಯಲ್ಲ, ಅದಕ್ಕೊಂದು ಪ್ರಾಕೃತ ಬೇಕೇ ಬೇಕು. ದೇಹೇಂದ್ರಿಯಾದಿಗಳು, ನೀವು ನಮ್ದು ಕಲ್ಪನೆ ಇದೆ ಮೋಕ್ಷದಲ್ಲಿ ಪ್ರಾಕೃತವಾದ್ದು ಯಾವುದೂ ಇಲ್ಲ ಅಂತ. ಪ್ರಾಕೃತವಾದ್ದು ಇದೆ ಅಲ್ಲಿ. ಇಂಥ ದೇಹ ಪ್ರಕೃತಿ ನಿರ್ಮಿತವಾದ ಜಡವಾದ ದೇಹದ ಸಂಪರ್ಕ ಮೋಕ್ಷದಲ್ಲಿ ಇದೆ ನಮ್ಮ ಸಿದ್ಧಾಂತ ಪ್ರಕಾರ. ಅಲ್ಲಿ ಸ್ವರೂಪ ದೇಹ ಅಲ್ಲದ ಪ್ರಾಕೃತ ದೇಹ ಅವನು ಪಡ್ಕೊಳ್ಬಹುದು. ನೋಡಿ, ಈ ಇಲ್ಲಿ ಇನ್ನೊಂದು ತಪ್ಪು ಕಲ್ಪನೆ ಇದೆ. ದೇಹವೇ ಇಲ್ಲ ಅನ್ನೋದೊಂದು ತಪ್ಪು ಕಲ್ಪನೆ. ದೇಹ ಇದೆ, ಪ್ರಾಕೃತ ದೇಹವಲ್ಲಿದೆ, ಶುದ್ಧ ಸತ್ವಾತ್ಮಕ ದೇಹ ಇದೆ ಅನ್ನೋದೊಂದು ಕಲ್ಪನೆ. ಶುದ್ಧ ಸತ್ವ ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಸತ್ವ ಹೇಗೆ ಬಂಗಾರದ ಜೊತೆ ಹಿತ್ತಾಳಿನೋ ತಾಮ್ರನೋ ಮಿಕ್ಸ್ ಆಗಿರಬೇಕೋ, ಸತ್ವದ ಜೊತೆ ರಜಸ್ಸು ತಮಸ್ಸು ಮಿಕ್ಸ್ ಆಗಿರಲೇಬೇಕು. ಪ್ರಪೋರ್ಷನ್ ಕಮ್ಮಿ ಅಷ್ಟೇ. ಅಲ್ಲಿಗೆ ಶುದ್ಧ ಸತ್ವ ಅಂತ ಒಂದಿಲ್ಲ, ಆದರೆ ಮೋಕ್ಷದಲ್ಲಿ ಶುದ್ಧ ಸತ್ವ ಅಂತ ನಾವು ಪ್ರಯೋಗ ಮಾಡ್ತೇವೆ, ತಪ್ಪು ಅಂತ ಹೇಳಲ್ಲ. ಯಾಕೆ ಅಂದರೆ ಸತ್ವದ ಜೊತೆ ರಜಸ್ಸು ತಮಸ್ಸುಗಳು ಇದ್ದರೂ ಅವು ಕೆಲಸಕ್ಕೆ ಬರಲ್ಲ, ಅದರ ಎಫೆಕ್ಟ್ ಇಲ್ಲ. ಎಫೆಕ್ಟ್ ಇರೋದು ಸತ್ವದ್ದು ಮಾತ್ರ, ಅದನ್ನ ಶುದ್ಧ ಸತ್ವಾತ್ಮಕ. ಟೀಕಾಕೃತ್ಪಾದರು ಇದೇ ಬ್ರಹ್ಮಸೂತ್ರದ 4ನೇ ಅಧ್ಯಾಯದಲ್ಲಿ ಮೋಕ್ಷದ ಸ್ವರೂಪವನ್ನು ನಿರೂಪಣೆ ಮಾಡುವಾಗ ಇದನ್ನು ಹೇಳ್ತಾರೆ. ತ್ರಿಗುಣಗಳು ಇದೆ, ಆದರೆ ತಮಸ್ಸು ಮತ್ತು ರಜಸ್ಸು ಕೆಲಸ ಮಾಡಲ್ಲ, ಸತ್ವ ಮಾತ್ರ ಕೆಲಸ ಮಾಡ್ತವೆ. ಎರಡನ್ನು ಹೋರಲು ಸತ್ವ ಗಟ್ಟಿ ನಿಲ್ತದೆ ಅಂತ. ಅದನ್ನ ಅಲ್ಲೂ ಕೂಡ ಪ್ರಾಕೃತವಾದದ್ದು ಇದೆ, ಅದರ ಜೊತೆ ಬೆರೆತು ಈ ಅಪ್ರಾಕೃತ ಇಂದ್ರಿಯಗಳು ಕೆಲಸ ಮಾಡ್ತವೆ. ಇನ್ನು ಸುಖ ಬರಬೇಕಾದ್ರೆ, ಒಂದು ಸುಖ ಬರಬೇಕಾದ್ರೆ ಈ ಪ್ರಾಕೃತದ ಸಂಬಂಧ ಅನಿವಾರ್ಯ ಅಲ್ಲ. ಅಲ್ಲಿ ಕಣ್ಣು ನೋಡಬೇಕಾದ್ರೆ ಪ್ರಾಕೃತ ಇಂದ್ರಿಯ ಬೇಕು, ಕಿವಿ ಕೇಳಿಸಬೇಕಾದ್ರೆ ಪ್ರಾಕೃತ ಇಂದ್ರಿಯ ಬೇಕು. ಆದರೆ ಪ್ರಾಕೃತ ಕಣ್ಣು ಕೈಕಾಲುಗಳಿದ್ರೆ ಮಾತ್ರ ಸುಖ ಅಂತ ಇಲ್ಲ, ಆ ಕಂಡೀಷನ್ ಇಲ್ಲ.
ಅದು ಇಲ್ಲದಿದ್ದರೂ ಸ್ವರೂಪ ಸುಖವನ್ನು ಅವನು ಅನುಭವಿಸ್ತಾ ಇರುತ್ತಾನೆ. ಅದು ಮೋಕ್ಷದ ವಿಶೇಷ. ಸೊ ಸುಖ ಬರಬೇಕಾದ್ರೆ ದೇಹ ಇರಲೇಬೇಕು ಅನ್ನೋ ಕಂಪಲ್ಸರಿ ಇಲ್ಲ. ದೇಹ ಇಲ್ಲದೇನು ಸುಖ ಅನುಭವಿಸ್ತಾನೆ, ದೇಹ ಇದ್ದರೂ ಸುಖವನ್ನು ಅನುಭವಿಸ್ತಾನೆ. ಇಲ್ಲಿ ದೇಹ ಇಲ್ಲದೆ ಸುಖ ಇಲ್ಲ ಅನ್ನೋ ಥಿಯರಿಯನ್ನು ಇಟ್ಟುಕೊಂಡು ಇಲ್ಲಿ ಪೂರ್ವಪಕ್ಷ ಮಾಡುತ್ತಿದ್ದಾರೆ. ಅದರಿಂದ ದೇಹ ಇಲ್ಲ ಅಂದರೆ ಸುಖ ಇಲ್ಲ, ಮೋಕ್ಷನೇ ಬೇಡ. ದೇಹ ಇದೆ ಅಂದರೆ ಒಳ್ಳೆಯದರ ಜೊತೆ ಕೆಟ್ಟದ್ದು ಬಂತು, ದುಃಖನೂ ಬರುತ್ತೆ. ಅದನ್ನ ಮೋಕ್ಷವು ಪುರುಷಾರ್ಥವೇ ಅಲ್ಲ, ಉಳಿದ ಅಭ್ಯುದಯಗಳು ಮಾತ್ರ ಪುರುಷಾರ್ಥ. ಅದು ಧರ್ಮದಿಂದ ಸಿದ್ಧ ಆಗತ್ತೆ, ಜಿಜ್ಞಾಸೆ ಬೇಡ. ಪರಪಕ್ಷ ಅದನ್ನು ಮಾತಾಡಲಿ ಅದನ್ನು ಮುಚ್ಚಿಟ್ಟು ಇಲ್ಲಿ ಮಾತಾಡ್ತಿದ್ದಾರೆ. ನಾವು ಮಧ್ಯಾಹ್ನ ಕೇಳೋಣ, ಊಟಕ್ಕೆ ಹೊತ್ತಾಯ್ತು, ಜ್ಞಾಪಕ ಇಟ್ಕೊಳ್ಳಿ ಆಮೇಲೆ ಕೇಳಿ. ಅಪಿಚ ಮುಕ್ತಸ್ಯ ಶರೀರ ಇಂದ್ರಿಯ ವಿಷಯಾದಿ ಸಂಸರ್ಗೆ, ಶರೀರದ ಸಂಸರ್ಗ ಇದೆ, ವಿಷಯದ ಸಂಸರ್ಗ ಇದೆ, ಮತ್ತೆ ಇಂದ್ರಿಯದ ಸಂಸರ್ಗ ಇದೆ ಮೋಕ್ಷದಲ್ಲಿ ಅಂತಂದ್ರೆ ಮುಕ್ತತ್ವ ವ್ಯಾಘಾತ ಇಲ್ಲಿ ತರನೆ ಅಲ್ಲಿ ಇದೆ. ಯಾಕೆ ಅಂದ್ರೆ ದುಃಖಾದಿ ಪ್ರಸಂಗಶ್ಚ, ಇದೆಲ್ಲ ಇದೆ ಅಂದ್ರೆ ದುಃಖ ಬರಲೇಬೇಕು. ಯಾಕೆಂದ್ರೆ ಕಾರಣ ಸಾಮಗ್ರಿ ಸದ್ಭಾವ, ನಾನು ಚಳಿಗಾಲದಲ್ಲಿ ತಣ್ಣೀರಲ್ಲಿ ನಿಂತಿದ್ದೇನೆ ಚಳಿ ಆಗಲ್ಲ, ಇಂಪಾಸಿಬಲ್. ಹೇಗೋ ಶರೀರ ಇದೆ ದುಃಖ ಆಗಲ್ಲ, ಸಾಧ್ಯ ಇಲ್ಲ. ತಥಾಚ ಅಭ್ಯುದಯ ತುಲ್ಯತೆಯ ಉಕ್ತ ದೋಷ, ಮೋಕ್ಷದಲ್ಲಿ ಏನಾಯಿತು, ಸುಖನೂ ಇದೆ ದುಃಖನೂ ಇದೆ, ಅದೇ ಅದರಿಂದ ಅದೇನಾಯಿತು, ಅಭ್ಯುದಯ ತುಲ್ಯ ಆಯಿತು, ನಿಶ್ಚೇಯಕ ಆಗಲಿಲ್ಲ. ಅಭ್ಯುದಯಕ್ಕೂ ನಿಶ್ಚೇಯಕ್ಕೂ ಇರುವ ವ್ಯತ್ಯಾಸ ಅದು. ನಿಶ್ಚೇಯಸದಲ್ಲಿ ಸುಖ ಮಾತ್ರ, ದುಃಖ ಇಲ್ಲ. ಅಭ್ಯುದಯದಲ್ಲಿ ಸುಖನೂ ಇದೆ ದುಃಖನೂ ಇದೆ. ಶರೀರಾದಿ ಅಭಾವೇ, ಅದಕ್ಕೆ ಮೋಕ್ಷದಲ್ಲಿ ಶರೀರನೇ ಇಲ್ಲ ಅಂದ್ಬಿಡೋಣ ಅಂದ್ರೆ ತತ್ಸಾಧ್ಯ ಸುಖಾಭಾವೇನ, ಶರೀರ ಇದ್ರೆ ತಾನೇ ಸುಖ, ಶರೀರಲ್ಲಿದ್ರೆ ಶರೀರದಿಂದ ಬರುವ ಸುಖ ಇಲ್ಲ. ತತ್ಸಾಧ್ಯ ಸುಖಾಭಾವೇನ ಕಸ್ಯಾಪಿ ತತ್ರ ಅರ್ಥಿತಾ ಅನುಪಪತ್ತೇ ಅನಧಿಕಾರಿಕಂ ಶಾಸ್ತ್ರಂ ಆಪದ್ಯೇತ. ಮೋಕ್ಷದಲ್ಲಿ ಶರೀರವೇ ಇಲ್ಲ ಅಂದ್ರೆ ಸುಖ ಇಲ್ಲ ಅಂತ. ಸುಖ ಇಲ್ಲ ಅಂದ್ರೆ ಆ ಮೋಕ್ಷವನ್ನು ಬಯಸುವವರು ಇಲ್ಲ. ಮೋಕ್ಷವನ್ನು ಬಯಸುವವರು ಇಲ್ಲ ಅಂತಾದ ಮೇಲೆ ನಿಮ್ಮ ಈ ಶಾಸ್ತ್ರಕ್ಕೆ ಅಧಿಕಾರಿಗಳೇ ಇಲ್ಲ. ಇವತ್ತಾಗಿರೋದು ಅದೇನೆ, ಭೋಗ ಸಾಮಗ್ರಿಗಳು ಹೆಚ್ಚಾಗಿರೋದ್ರಿಂದ ಏ ಕಷ್ಟಪಟ್ಟ ಮೋಕ್ಷ ಯಾರಿಗೆ ಬೇಕು, ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿದ್ರೆ ಸಾಕು ಅಂತ. ಇದಕ್ಕೆ ಅಧಿಕಾರಿಗಳೇ ಇಲ್ಲ ಬ್ರಹ್ಮ ಮೀಮಾಂಸೆಗೆ. ಶರೀರಾದ್ಯಭಾವೇ ಚ ತತ್ಸಾಧ್ಯ ಸುಖಾಭಾವೇನ ಕಸ್ಯಾಪಿ ತತ್ರ ಅರ್ಥಿತ ಅನುಪಪತ್ತೇ ಅನಧಿಕಾರಿಕಂ ಶಾಸ್ತ್ರಂ ಆಪದ್ಯೇತ. ಕೋಹಿ ಸ್ವಸ್ಥಾತ್ಮ ಸಹಸಾ ಸುಖತತ್ಸಾಧನೆ ಹಾತುಂ ಉತ್ಸಹತೆ. ಈ ಮಾತನ್ನ ಡೈರೆಕ್ಟ್ ಕನ್ನಡ ನಮ್ಮ ಒರಟು ಭಾಷೆಯಲ್ಲಿ ಹೇಳೋದಾದ್ರೆ, ಬುದ್ಧಿ ಇರೋರು ಯಾರು ತಾನೇ ಮೋಕ್ಷಕ್ಕೆ ಹೋಗ್ತಾರೆ ಅಂತ. ಆ ಬುದ್ಧಿ ಇರೋರು ಯಾರು ತಾನೇ ಅನ್ನೋದನ್ನ ಕೋಹಿ ಸ್ವಸ್ಥಾತ್ಮ ಅಂತ ಅನ್ನೋದ್ರೆ, ಬುದ್ಧಿ ಇರುವ ಯಾವ ಆತ್ಮ ತಾನೇ ಸುಖ ಸಾಧನೆ. ಇಲ್ಲಿ ಸುಖ ಇದೆ, ಮೋಕ್ಷಕ್ಕೋದ್ರೆ ಇದು ಸುಖ ಸಾಧನ, ಇದರಿಂದ ಸುಖ ಸಿಗುತ್ತೆ. ಮೋಕ್ಷಕ್ಕೋದ್ರೆ ಈ ಸುಖ ಸಾಧನವಾದ ದೇಹವೂ ಇಲ್ಲ ಸುಖವೂ ಇಲ್ಲ. ಯಾವ ಬುದ್ಧಿದ್ದವನು ತಾನೆ ಈ ಸುಖವನ್ನು ಈ ಸುಖ ಸಾಧನವನ್ನು ಕಳ್ಕೊಳಕ್ ಬಯಸ್ತಾನೆ ಅನ್ನೋ ಮೋಕ್ಷಕ್ಕೆ ಅಧಿಕಾರಿಗಳೇ ಇಲ್ಲ. ಹೌದು. ತದೇವಂ ವಿಷಯಾದಿ ಅನುಬಂಧ ವಿಧುರತ್ವಾತ್ ನ ಜಿಜ್ಞಾಸಾ ಕರ್ತವ್ಯ ತದ್ವಿಧಯೋಪಿ ನ ಪ್ರಮಾಣಂ ಶಾಸ್ತ್ರಂ ಚೇದಂ ಅನಾರಂಭಣೀಯಂ ಇತಿ ಪ್ರಾಪ್ತೇ ಸೂತ್ರಯಾಮಾಸ ಭಗವಾನ್ ಆಚಾರ್ಯಃ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಇತಿ. ಅದನ್ನ ಪೂರ್ವಪಕ್ಷ ಇದಕ್ಕೆ ಸಮಾಪ್ತ ಆಯಿತು. ಟೀಕಾಕೃತ್ಪಾದರ ಈ ವಾದವನ್ನು ನೋಡಿದ್ರೆ
ನಾಸ್ತಿಕವಾದವನ್ನು ಮಂಡನೆ ಮಾಡಲಿಕ್ಕೆ ಸಿದ್ದರಾಮಯ್ಯ ಬರಬೇಕಾಗಿಲ್ಲ. ಅದಕ್ಕಿಂತ ತಲೆಹಳ ಬಗ್ಗೆ ಶಾಸ್ತ್ರೀಯವಾಗಿ ಪುರಭಕ್ಷ ಮಾಡಿದ್ದಾರೆ. ಶ್ರೀಕೃಷ್ಣಾರ್ಪಣ ಮಧ್ಯಾಹ್ನ 3 ಗಂಟೆಗೆ ಸೇರಣ. ಕಷ್ಟ ಏನಿಲ್ಲ ಅದು ನಿಮಗೆ.